ಆತ್ಮೀಯರೇ ನಮಸ್ಕಾರ. ಹಿರಿಯ ಪೊಲೀಸ್ ಅಧಿಕಾರಿ ಟಫ್ ಕಾಪ್ ನಿವೃತ್ತ ಎಸಿಪಿ ಬಿ ಕೆ ಶಿವರಾಮ್ ಸಾಹೇಬ್ರ ಪೂರ್ಣ ಸಂದರ್ಶನದ ಮೂರನೇ ಭಾಗಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈಗಾಗಲೇ ಬಿ ಕೆ ಶಿವರಾಮ್ ಅವರ ಸಂದರ್ಶನ ಕಲಾ ಮಾಧ್ಯಮದಲ್ಲಿ 20 ನಿಮಿಷ ಎಪಿಸೋಡ್ಗಳಾಗಿ ಬಂದಿದೆ. ಇದು ಅವೆಲ್ಲವುಗಳ ಒಟ್ಟು ಮೊತ್ತ ಪೂರ್ಣ ಸಂದರ್ಶನ ಸರಣಿ. ನಿಮ್ಮೆಲ್ಲರ ಬೇಡಿಕೆ ಮೇರೆಗೆ ನಾವು ಈ ಸರಣಿ ಮಾಡಿರುವಂಥದ್ದು. ನೋಡಿ ಎಂದಿನಂತೆ ನಮ್ಮನ್ನು ಹರಸಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ವಾಚಿಂಗ್. ಪೊಲೀಸರಂದ ತಕ್ಷಣ ತಿರಸ್ಕಾರ ಭಾವನೆಯಲ್ಲಿರಬಾರ್ದು ಜನ. ನೀವು ಎಲ್ಲ ಪೊಲೀಸರು ಆಪದ ಬಾಂಧವರಾಗಲ್ಲ, ಎಲ್ಲ ಪೊಲೀಸರು ಆಪದ ರಕ್ಷಕರಾಗಲ್ಲ. ಆದರೆ ವ್ಯವಸ್ಥೆ ಮಾತ್ರ ಆಪದ ಬಾಂಧವ ವ್ಯವಸ್ಥೆ ಇದು, ಪೊಲೀಸ್ ವ್ಯವಸ್ಥೆ. ಯಾವುದೇ ವ್ಯವಸ್ಥೆ ಇಲ್ಲದಿದ್ದರೂ ಸರ್ಕಾರಗಳು ನಡಿಬೋದು, ವ್ಯವಸ್ಥೆ ನಡಿಬೋದು, ಆದರೆ ಪೊಲೀಸ್ ವ್ಯವಸ್ಥೆ ಬಹಳ ಮುಖ್ಯ ಇದು. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಕಾಲಕಾಲಕ್ಕೆ ಪೊಲೀಸ್ನವರು ಕಾಲಕಾಲಕ್ಕೆ ಜನಗಳಿಗೆ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಪೊಲೀಸ್ ಮತ್ತು ಜನರ ನಡುವೆ ಸಂಪರ್ಕ ಸಭೆಗಳನ್ನು ಏರ್ಪಡಿಸಿ ಈ ರೀತಿ ಮಾಡಬಾರ್ದು, ಈ ರೀತಿ ಮಾಡಬೇಕು ಅಂತ ಹೇಳಿಕೊಂಡು ಬರ್ತಾನೆ ಇದೆ, ಈಗಲೂ ಹೇಳ್ತಾ ಇದೆ. ಆದರೆ ಯಾಕೋ ಜನ ಅದನ್ನು ನಂಬೋದಿಲ್ಲ. ಉದಾಹರಣೆಗೆ, ಈಗಾಗಲೇ ನಾವು ಲಕ್ಷಾಂತರ ಜನ, ವಿದ್ಯಾವಂತರು, ಅವಿದ್ಯಾವಂತರು, ಬಡವರು, ಶ್ರೀಮಂತರು, ಅಧಿಕಾರಿಗಳು ಎಲ್ಲ ಬಿಟ್ಬಿಟ್ಟು ಶಾಲೆಗಳಲ್ಲಿ ಪಾಠ ಮಾಡಿ ನಿವೃತ್ತಿಯಾಗಿರ್ತಕ್ಕಂಥ ಉಪಾಧ್ಯಾಯರುಗಳು, ಇವರುಗಳು ಈ ಹಣಕಾಸಿನ ಸಂಸ್ಥೆಗಳಲ್ಲಿ, ಖಾಸಗಿ ಹಣಕಾಸಿನ ಸಂಸ್ಥೆಗಳಲ್ಲಿ ಹಣ ಇಟ್ಕೊಂಡು ಕಳ್ಕೊಂತಾನೇ ಇದ್ದಾರೆ. ಕೋಟ್ಯಾಂತರ ರೂಪಾಯಿಗಳ ಕೇಸುಗಳು, ವಂಚನೆ ಕೇಸುಗಳು ಈಗಾಗಲೇ ದಾಖಲೆ ಆಗಿದೆ. CBIಯಲ್ಲಿದೆ, COD ಯಲ್ಲಿದೆ, ಪೊಲೀಸ್ ಠಾಣೆಗಳಲ್ಲಿದೆ. ಇದು ಅನಧಿಕೃತ ಹಣಕಾಸಿನ ಸಂಸ್ಥೆಗಳಲ್ಲಿ ಹಣ ಇಡಬೇಡಿ ಅಂತ ಹೇಳ್ತಾ ಬಂದಿದ್ರೂ, ಒಂದು ಹೊಸದಾಗಿ ಯಾವುದಾದ್ರು ಉಟ್ಕೊಂಡ ತಕ್ಷಣ, ಒಂದು ಹಣಕಾಸಿನ ಸಂಸ್ಥೆ ಉಟ್ಕೊಂಡ ತಕ್ಷಣ ಅಲ್ಲಿ ಹಣಕಾಸು ಇಡೋಕ್ಕೆ ಶುರು ಮಾಡ್ಬಿಡ್ತಾರೆ. ಇವ್ರುಗಳೇನು ಮಾಡ್ತಾರೆ ಅಂದರೆ, ಈ ಹಣಕಾಸಿನ ಸಂಸ್ಥೆಯವರು ಆಮೇಲೆ ಈ ರೀತಿ ವಂಚನೆ ಮಾಡೋರು ಹೇಗೆ ಮಾಡ್ತಾರೆ ಅಂದರೆ, ಮೊದಲಿಗೆ ಬಡ್ಡಿಯ ಆಮಿಷವನ್ನು ತೋರಿಸ್ಬಿಡ್ತಾರೆ. ಬಡ್ಡಿ ಆಮಿಷವನ್ನು ತೋರಿಸಿದ ತಕ್ಷಣ ಈ ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಶೆಡ್ಯೂಲ್ಡ್ ಬ್ಯಾಂಕುಗಳಿಗಿಂತ ಹೆಚ್ಚಿನ ಬಡ್ಡಿಗಳನ್ನು ಆಮಿಷ ತೋರಿಸ್ಬಿಡ್ತಾರೆ. ಆಮಿಷ ತೋರಿಸಿದ ತಕ್ಷಣ ಜನ ಅವರ ಉಳಿತಾಯ, ಅವರ ಜೀವನಾವಧಿಯ ಉಳಿತಾಯದ ಹಣವನ್ನು ಅಲ್ಲಿ ತೊಗೊಂಡೋಗಿ ಇಟ್ಬಿಡ್ತಾರೆ. ಒಂದು 6 ತಿಂಗಳು ಬಡ್ಡಿ ಕೊಡ್ತಾರೆ ಅಷ್ಟೇ ಅವರು, ಆಮೇಲೆ ಮೋಸ ಮಾಡ್ತಾರೆ. ಈ ರೀತಿ ಒಂದು ಕೇಸ್ ನಾನು ಪತ್ತೆ ಮಾಡೋಕ್ಕೆ, ನಾನು ಅಶೋಕ್ ನಗರ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಈ ರೀತಿಯ ಕೇಸು ಪತ್ತೆ ಕಾರ್ಯದಲ್ಲಿ ನಾನು ತೊಡಗಿರಬೇಕಾದ್ರೆ, ಆರೋಪಿಗಳೆಲ್ಲರೂ ಕೇರಳದವರಾಗಿದ್ದರು. ಅದಕ್ಕೆ ಆಗ ಬ್ಲೇಡ್ ಕಂಪ್ನಿಗಳು ಅಂತ ಹೇಳ್ತಾ ಇದ್ರು, ಅಡ್ಡ ಭಾಷೆಯಲ್ಲಿ ಬ್ಲೇಡ್ ಕಂಪ್ನಿಗಳು ಅಂತ. ಈ ಬ್ಲೇಡ್ ಕಂಪ್ನಿಗಳು ಬಹುತೇಕ ತಮಿಳುನಾಡು ಇಲ್ಲದಿದ್ದರೆ ಕೇರಳ ಮೂಲದ ಜನರು ಪ್ರಾರಂಭ ಮಾಡ್ತಾಯಿದ್ರು. ಪ್ರಾರಂಭ ಮಾಡಬೇಕಾದ್ರೆ ಸಮಾಜದ ಪ್ರತಿಷ್ಠಿತರನ್ನು ಕರೆಸಿಬಿಟ್ಟು ಪ್ರಾರಂಭೋತ್ಸವ ಮಾಡ್ತಾರೆ, ಉದ್ಘಾಟನೆ. ಭಾಳ ಪ್ರತಿಷ್ಠಿತರು ಆಮೇಲೆ ಪ್ರತಿಷ್ಠಿತರ ಜೊತೆಗೆ ಖ್ಯಾತಿವಂತರನ್ನ ಕರೆಸ್ತಾರೆ. ಕೆಲವರಿಗೆ ದುಡ್ಡು ಕೊಟ್ಟು ಕರೆಸ್ಬಿಟ್ಟು ದೀಪ ಬೆಳಗಿಸಿ ಆ ಕಚೇರಿ ಇದನ್ನು ಮಾಡಿ ಎಲ್ಲ ಕಡೆ ಅದು ಪ್ರಚಾರ ಆಗಂಗೆ ನೋಡ್ಕೊತಾರೆ. ಜನಗಳಿಗೆ ಒಂದು ನಂಬಿಕೆ ಹುಟ್ಟಿಸುವಂಥ ರೀತಿ ಇತ್ತೀಚೆಗೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಚಿನ್ನಾಭರಣಗಳ ಅಂಗಡಿ ಪ್ರಾರಂಭೋತ್ಸವವನ್ನು ಖ್ಯಾತ ನಟರುಗಳೇ ಅದನ್ನು ಪ್ರಾರಂಭ ಮಾಡೋದು. ತಾರೆಯವರು, ಸ್ಟಾರು ವ್ಯಾಲ್ಯೂ ಇರತಕ್ಕಂಥವರೇ ಪ್ರಾರಂಭ ಮಾಡ್ತಾರೆ. ಜನ ತಗೊಳ್ತಾರೋ ಬಿಡ್ತಾರೋ, ಜನಕ್ಕೆ ಒಂದು ನಂಬಿಕೆ ಬರ್ತದೆ. ಅವರುಗಳು ಯೋಚನೆ ಮಾಡಬೇಕು, ಏನು ಸ್ಟಾರ್ ವ್ಯಾಲ್ಯೂ ಇರುವವರು ನನ್ನ ಮಾತನ್ನು ಜನ ಮೆಚ್ಚಿ ಇದನ್ನು ಅದಕ್ಕೆ ಬಲಿಯಾಗಬಾರ್ದು ಅನ್ನೋದು ಅವ್ರ ತಲೆಯೊಳಗಿರಬೇಕು. ನೋಡಿ, ಇದನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ನಾವು ಚಲನಚಿತ್ರರಂಗದಲ್ಲಿ ಆ ಥರ ಏನಾದರೂ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮಾತ್ರ. ಅವರು ಯಾವ ಆಮಿಷಗಳಿಗೂ ಬಲಿಯಾಗ್ತಾ ಇರಲಿಲ್ಲ. ಅವರು ನಟನೆ ಮಾಡಿದ ಇಂಥೆಲ್ಲ ಚಿತ್ರಗಳಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾಯಿದ್ರು. ಅವರಿಗೆ ಕಳ್ಳನ ಪಾತ್ರ ಮಾಡಿದರೂ ಅದರೊಳಗೆ ಅಡ್ಡದಾರಿ ಹಿಡಿತಾ ಇರಲಿಲ್ಲ ಅವರು. ಆಮೇಲೆ ಹವ್ಯಾಸಗಳನ್ನು, ಕೆಟ್ಟ ಹವ್ಯಾಸಗಳನ್ನು ಬಿಂಬಿಸ್ಕೊಳ್ತಾ ಇರಲಿಲ್ಲ. ಹೌದು, ತೆರೆ ಮೇಲೆ ಅದನ್ನು ತೋರಿಸ್ತಾನೆ ಇರಲಿಲ್ಲ ಅವರು. ಆಮೇಲೆ ಅದೇ ಥರ ನಡ್ಕೊಂಡ್ರು, ಅದೇ ಥರ ಅವ್ರ ಚಿತ್ರಗಳು ಬಂತು. ಈಗಲೂ ಅಭಿಮಾನಿಗಳು
ನಾವು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಕರ್ನಾಟಕದಲ್ಲಿ ಮನೆ ಮನೆಯಲ್ಲಿ ಕೃತಿಯಲ್ಲಿ ಕುವೆಂಪುರವರು ಇದ್ದಾರೆ ಆಕೃತಿಯಲ್ಲಿ ರಾಜಕುಮಾರ್ ಅವರು ಇದ್ದಾರೆ ಇದು ಜನಮಾನಸದಲ್ಲಿ ಅವರು ತುಂಬೋಗಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಅದರಿಂದ ಆ ಈಗಿನ ಪೀಳಿಗೆಯವರು ಅವರನ್ನು ಅನುಸರಿಸಬೇಕು ಸಮಾಜದ ದೃಷ್ಟಿಯಲ್ಲಿ ಅನುಸರಿಸಿ ನಮ್ಮ ಮಾತು ನಮ್ಮ ನಟನೆ ಅಥವಾ ನಮ್ಮ ಭಾಗಿ ಆಗುವಂಥ ಕಾರ್ಯಕ್ರಮಗಳು ಜನಸಾಮಾನ್ಯರನ್ನ ದಾರಿ ತಪ್ಪಿಸಬಾರ್ದು ಅವರು ಅದಕ್ಕೆ ಬಲಿಪಶುಗಳಾಗಬಾರ್ದು ಅನ್ನೋ ಭಾವನೆ ಇಟ್ಕೊಂಡು ಮಾಡಬೇಕು ಈ ರೀತಿ ಈ ಫೈನಾನ್ಸ್ ಕಂಪನಿಯವರು ಅದಕ್ಕೆ ಬ್ಲೇಡ್ ಕಂಪನಿ ಅಂತ ಪೊಲೀಸಲ್ಲಿ ಹೇಳ್ತಾರೆ ಆ ಬ್ಲೇಡ್ ಕಂಪನಿಗಳೆಲ್ಲ ಏನು ಮಾಡ್ತಾರೆ ಪ್ರಾರಂಭ ಮಾಡಿದ ತಕ್ಷಣ ಜನಗಳಿಂದ ಠೇವಣಿ ಹಣವನ್ನು ಸಂಗ್ರಹಿಸ್ಕೊಳ್ತಾರೆ ಸಿಕ್ಕಾಪಟ್ಟೆ ಠೇವಣಿ ಹಣ ಇಷ್ಟು ಠೇವಣಿ ಹಣ ಕೊಟ್ಟವರಿಗೆ ಒಂದು ಉಡುಗೊರೆ ಕೊಡ್ತೀವಿ ಚಿನ್ನದ ಕಾಸು ಕೊಡ್ತೀವಿ ಬೆಳ್ಳಿ ಕಾಸು ಕೊಡ್ತೀವಿ ಅಂತೆಲ್ಲ ಮಾಡ್ತಾರೆ ಇವರು ಠೇವಣಿ ಇಡ್ತಾರೆ ಒಂದು ಒಂದು ವರ್ಷ ಅಥವಾ 6 ತಿಂಗಳು ಅವ್ರು ಬಡ್ಡಿ ಕೊಡ್ಬೋದು ಆಮೇಲೆ ಪ್ರತಿ ಯಾರು ಅಲ್ಲಿಗೆ ಹೋಗಿ ಹಣ ಇಡ್ತಾರೋ ಠೇವಣಿದಾರರು ಅವರ ಗಿರಾಕಿಗಳು ಅಥವಾ ಏನಾದರೂ ನೀವು ಕರೀರಿ ಆ ಸಂಸ್ಥೆಯ ಅವರಿಗೆ ರಾಜಮರ್ಯಾದೆಯನ್ನು ಕೊಡ್ತಾರೆ ಮತ್ತಷ್ಟು ಜನ ಕರ್ಕೊಂಬನ್ನಿ ನಿಮಗೆ ಠೇವಣಿ ಬರ್ತಾ ಇದ್ದಲ್ಲಿ ಇವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಅಂತ ಇರೋರಿಟ್ಟು ಕಳ್ಕೊಂಡ್ರೆ ಏನೂ ಬೇಸರ ಆಗಲ್ಲ ಹರಾಮಿ ದುಡ್ಡು ಇಟ್ಕೊಂಡಿರೋರು ಕಳ್ಕೊಂಡ್ರೂ ಬೇಸರ ಆಗಲ್ಲ ಒಬ್ಬ ನಿವೃತ್ತ ಉಪಾಧ್ಯಾಯ ಒಬ್ಬ ನಿವೃತ್ತ ಶಿಕ್ಷಕಿ ಒಬ್ಬ ನಿವೃತ್ತ ದಾದಿ ಇವರೆಲ್ಲ ಹಣ ಇಟ್ಕೊಂಡು ಕಳ್ಕೊಂಡ್ರೆ ಅವ್ರ ಜೀವವನ್ನು ಕಳ್ಕೊಂಡಂಗೆ ಈ ಥರ ಒಂದು ಕೇಸು ರೆಸಿಡೆನ್ಸಿ ರಸ್ತೆಯಲ್ಲಿ ಪ್ರಾರಂಭ ಆಯಿತು ಆ ಕಾಲಘಟ್ಟದ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ ಕರ್ನಾಟಕದಲ್ಲಿ ವೇರು ಬಿಟ್ಟಿದ್ದಂಥ ಒಬ್ಬ ಕೇರಳ ಮೂಲದ ರಾಜಕಾರಣಿ ಅದನ್ನು ಉದ್ಘಾಟನೆ ಮಾಡ್ತಾನೆ ಉದ್ಘಾಟನೆ ಮಾಡಿದ ನಂತರ ಅದು ಅದರ ಜೊತೆಗೆ ಬೇರೆ ಬೇರೆ ಆ ಭಾಗದ ಪ್ರತಿಷ್ಠಿತರೆಲ್ಲ ಭಾಗಿಯಾಗ್ತಾರೆ ಅದಕ್ಕೆ ಭಾಗಿಯಾಗಿ ಉದ್ಘಾಟನೆ ಆಗುತ್ತೆ ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತದೆ ಜನಗಳು ಆಕರ್ಷಿತರಾಗ್ತಾರೆ ಹಣವನ್ನು ಇಡ್ತಾರೆ ಒಂದು ವರ್ಷ ಆದಮೇಲೆ ಇವರು ಹೋಗ್ತಾರೆ ಅಲ್ಲಿ ಏನಿರೋದಿಲ್ಲ ಕೆಲಸ ಮಾಡೋರು ಬಂದಿರ್ತಾರೆ ಒಬ್ಬ ಡೈರೆಕ್ಟರ್ಗಳಿರೋದಿಲ್ಲ ಇದನ್ನು ಪತ್ತೆ ಮಾಡಬೇಕು ಅಂಥೇಳಿ ನಮಗೆ ಜವಾಬ್ದಾರಿ ಎಲ್ಲ ಬಂದಾಗ ತನಿಖೆ ಪ್ರಾರಂಭ ಮಾಡ್ತೀವಿ ತನಿಖೆ ಹೌದು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೆ ನಾನು ತನಿಖೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಹೋಗಿ ಅಲ್ಲೆಲ್ಲ ಲೈಸೆನ್ಸು ಇದೆಲ್ಲ ನೋಡಿದ್ರೆ ಇದು ಕೇರಳದಲ್ಲಿ ರಿಜಿಸ್ಟರ್ ಆಗಿರೋ ಕಂಪನಿಗಳು ಎಲ್ಲ ಡೈರೆಕ್ಟರ್ಸು ಕೇರಳದವರು ನಾನು ಕೇರಳದ ಪಟ್ಟಣಂತಿಟ್ಟ ಆಮೇಲೆ ಎರ್ನಾಕುಲಮ್ಮು ಆಮೇಲೆ ಕೊಟ್ಟಾಯಮ್ಮು ಇಲ್ಲೆಲ್ಲ ಹೋಗಿ ಪತ್ತೆ ಮಾಡೋಕ್ಕೆ ಮಾಡಿದ್ರೆ ಆ ಮುಖ್ಯ ಆರೋಪಿ ಇದ್ದಾನಲ್ಲ ಅವನು ಕೊಟ್ಟಿರುವಂಥದ್ದು ಎಲ್ಲ ವಿಳಾಸಗಳು ಕೊಟ್ಟಿ ವಿಳಾಸ ಬೋಗಸ್ ಅಡ್ರೆಸ್ಗಳು ಅವನ ಫೋಟೋ ಇದೆ ಅಷ್ಟೇ ಬಾಕಿ ಎಲ್ಲವೂ ಬೋಗಸ್ ಅವನ ಹೆಸರು ಅವನ ವಿಳಾಸ ಅವನ ತಂದೆ ತಾಯಿ ಹೆಸರು ಇದು ಆಯಿತು ಈ ಡೈರೆಕ್ಟರ್ಗಳಿರ್ತಾರೆ ಅದಕ್ಕೆ ಒಂದು 7-8 ಜನ ಡೈರೆಕ್ಟರ್ಗಳಿರ್ತಾರೆ ಡೈರೆಕ್ಟರ್ಗಳನ್ನು ಪತ್ತೆ ಮಾಡಬೇಕು ಅಂತ ನಾವು ಹೋದಾಗ ನಮ್ಗೆ ತುಂಬ ಆಶ್ಚರ್ಯ ಬೇಸರ ನೋವಾಗಿದ್ದೇನೆಂದರೆ ಒಬ್ಬ ಡೈರೆಕ್ಟರ್ನ ಪತ್ತೆ ಮಾಡ್ತೀವಿ ಹೌದು ಆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಈ ಥರ ಇದ್ದ ಕರೆಕ್ಟ್ ನೀವು ಪತ್ತೆ ಮಾಡ್ತೀನಿ ಕ್ರೈಮ್ನವ್ರು ಹೇಳ್ತಾರೆ ಇದ್ದಾನೆ ಡೈರೆಕ್ಟರ್ ಸರ್ ಅವನು ಯಾವುದಕ್ಕೆ ಈ ಥರ ಒಂದು ಫೈನಾನ್ಷಿಯಲ್ ಕಂಪ್ನಿಗೆ ಏನು ಸರ್ ನೀವು ಮಾತಾಡ್ತೀರಿ ಅವನೋಗಿ ಡೈರೆಕ್ಟ್ರಾ ಅವನಿಗೆ ತಿನ್ನಕ್ಕಿಲ್ಲ ಅಂತಾರೆ ನಾವು ಪತ್ತೆ ಮಾಡಿಕೊಡ್ತೀವಿ ಬಿಡಿ ಅಂತಾರೆ ಅವನ ಬಗ್ಗೆ ಮಾಹಿತಿ ಇರುತ್ತೆ ಅವನು ಯಾರು ಅಂದರೆ ಆ ಬಸ್ ಸ್ಟ್ಯಾಂಡ್ ಹತ್ರ ಎಳ್ನೀರು ಮಾರೋನು ಅವನ ಫೋಟೋ ಇದೆ ಅವನ ಅಡ್ರೆಸ್ ಇದೆ ಅವನ ಎಲ್ಲ ಇತಿಹಾಸ ಒರಿಜಿನಲ್ ಇದೆ ಅದು ಫೇಕ್ ಅಲ್ಲ ಆದರೆ ಅವನ ಹತ್ರ ಆಸ್ತಿ ಏನು ಅಂದರೆ ಒಂದು ಎಳ್ನೀರು ಸೈಕಲ್ಲು 32 ಒಂದು ಮಚ್ಚು ದಸ್ತಗಿರಿ ಮಾಡಿ ಸರ್ ಅಂದರು ನಮ್ಗೆ ಆಗಿರಬೇಕು ನಾವು ದಸ್ತಗಿರಿ ಮಾಡ್ಬೋದು ಮಾಡಿದ್ರೆ ಅವ್ನು ಜೈಲಿಗೆ ಹೋಗ್ತಾನೆ ಈ ಜನಗಳಿಗೆ ನಾವು ಹೇಳಿದ್ರೆ ಡೈರೆಕ್ಟರ್ನ ಬಿಟ್ಬಿಟ್ಟು ಬಂದುಬಿಟ್ರಿ ನೀವು ದಸ್ತಗಿರಿ ಮಾಡಬೇಕಾಗಿತ್ತು ಅವನಿಂದ ಈಗೆಲ್ಲ ಸಿಕ್ಕಾಕೊಂಡಿದ್ದಾರಲ್ಲ IMA ಈ ಮಿನಿಸ್ಟ್ರುಗಳು ಮಾಜಿ ಶಾಸಕರು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ ಅದರೊಳಗೆ ಇಲ್ಲಾದರೆ ದುಡ್ಡಿದೆ ಕೋಟಿ ಕೋಟಿ ಆಸ್ತಿ ಇದೆ ವಿನಿವಿಂಗ್ ಶಾಸ್ತ್ರಿದು ಕೋಟಿ ಕೋಟಿ ಆಸ್ತಿ ಇದೆ IMAದು ಕೋಟಿ ಕೋಟಿ ಆಸ್ತಿ ಇದೆ ಆ ನಂತರ ಅವನು ಬಿಟ್ವಿ ಪೊಲೀಸ್ನವ್ರು ಹೇಳಿದ್ರು ಯಾವಾಗ ಬೇಕಾ ನಾವು ನೀವು ಬಂದು ಕಳಿಸಿ ಸರ್ ಕರ್ಕೊಂಡು ಹೋಗ್ಬೋದು ಬೇಕು ಅಂದರೆ ತಗೊಂಡೋಗಿ ನಾವು ಇವಾಗಲೇ ಅರೆಸ್ಟ್ ಮಾಡಿಕೊಡ್ತೀವಿ ಪ್ರೊಡ್ಯೂಸ್ ಮಾಡಿ ಕರ್ಕೊಂಡೋಗಿ ಸರ್ ಅನ್ನೋದು
ಇರಲಿ ಅಂತ ಬಿಟ್ವಿ. ಇನ್ನೊಬ್ಬ ಡೈರೆಕ್ಟ್ರ್ ಮಾಹಿತಿ ತೆಗೆದಾಗ ಪೊಲೀಸ್ನವರು ಮುಸು ಮುಸು ನಗಕ್ಕೆ ಶುರು ಮಾಡಿಬಿಟ್ರು. ಅವ್ರವ್ರನ್ನೇ ನೋಡಿ ನಗಕ್ಕೆ ಶುರು ಮಾಡಿದ್ರು. ನಮಗೆ ಸಿಕ್ಕಾಪಡ ಒಂಥರ ಬೇಸರ, ಕೋಪ ಎಲ್ಲ ಬರುತ್ತೆ. ಏನು ನಾವು ಹೇಳಿದ ತಕ್ಷಣ ನಗ್ತಾರಲ್ಲ, ಒಂಥರ ಕೊಂಕು ನಗೆಗಳು, ಕುಹಕ ನಗೆಗಳನ್ನು ನಗುವಾಗ ಅವನು ಬಗ್ಗೆ ಕೇಳಿದಾಗ ಯಾಕ್ರಿ ನಕ್ರಿ ನೀವು ಅಂದಾಗ, ಸರ್ ಇವನೇನೋ ಪಾಪ ಎಳ್ನೀರು, ಅವ್ನು ಇವನಾದರೂ ಬೆಟ್ರು ಸರ್, ಇವನ ಹತ್ರ ಒಂದು ಸೈಕಲ್ ಒಂದು ಮಚ್ಚು ಮೂವತ್ತು ಎಳ್ನೀರಿದೆ, ಅವನ ಹತ್ರ ಏನಿಲ್ಲ ಸರ್ ಅಂತ ಅಂದರೆ ಅಂದೆ. ಭಿಕ್ಷೆ ಗಿಕ್ಷೆ ಬಿಡ್ತಾನ ಅಂದೆ. ಭಿಕ್ಷೆ ಅಲ್ಲ ಸರ್, ಮೆಂಟಲಿ ರಿಟಾರ್ಡೆಡು ಅವನು, ಮಾನಸಿಕ ಅಸ್ವಸ್ಥ, ಬಸ್ ಸ್ಟ್ಯಾಂಡಲ್ಲಿ ಓಡಾಡ್ತಾ ಇರ್ತಾನೆ, ಯಾರು ಕೊಟ್ಟರೆ ತಿಂತಾನೆ ಕೊಡೋಲ್ಲ, ನೀವು ಹೋಗಿ ಸರ್. ನಾವು ಹೋಗಿ ನೋಡ್ತೀವಿ, ಅವನೇ, ಅವನ ಹೆಸರು ಕೇಳಿದ್ರೆ ಹೇಳ್ತಾನೆ. ಅವನು ವಿದ್ಯಾವಂತನು, ಆಮೇಲೆ ಮಾನಸಿಕ ಅಸ್ವಸ್ಥನಾಗ್ಬಿಟ್ಟಿದ್ದಾನೆ, ಎಲ್ಲವೂ ಗೊತ್ತು. ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾನೆ, ಒಳ್ಳೆ ಸಿಗ್ನ ಇದು ರುಜು ಆಗ್ತಾನೆ. ನಮಗೆ ಈ ಜನನೂ ಆಮೇಲೆ ಈ ರಿಜಿಸ್ಟರ್ ಮಾಡಬೇಕಾದ್ರೆ ವ್ಯವಸ್ಥೆಯಲ್ಲಿ ನೋಡಿ, ಇವ್ರ ಹಿನ್ನೆಲೆನ ಅವರು ಪೊಲೀಸರಿಂದ ಈ ಥರ ಒಂದು ಸಂಸ್ಥೆ ರಿಜಿಸ್ಟರ್ ಆಗ್ತಾಯಿದೆ. ಈ ಹಿನ್ನೆಲೆಯ ವ್ಯಕ್ತಿಗಳು ನಂಬಿಕೆಗೆ ಅರ್ಹರ ಅನ್ನೋದನ್ನು ಆ ಸಂಸ್ಥೆಗಳು ಕೇಳಬೇಕು ಪೊಲೀಸ್ನವ್ರು. ಈಗ ನಾವು ಕೆಲಸ ಸೇರಬೇಕಾದ್ರೆ ನಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು, ನಮಗೆ ಡಾಮಿಸೈಲ್ ಸರ್ಟಿಫಿಕೇಟ್ ಬೇಕು, ನಾವಿಲ್ಲಿ ವಾಸ ಇದ್ದೀವಾ ಅಂತ ಹೇಳಬೇಕು, ನಮ್ಮ ಮೇಲೆ ಚರಿತ್ರೆ ಹೆಂಗಿದೆ ಅಂತ, ಯಾವುದಾದ್ರೂ ಅಪರಾಧದಲ್ಲಿ ಭಾಗಿಯಾಗಿದ್ದಾನ, ಎಲ್ಲವೂ ಕೊಡಬೇಕು. ಒಬ್ಬ ಸರ್ಕಾರಿ ನೌಕರ ಪ್ರೈವೇಟ್ ಕಂಪ್ನಿಲಿ ಕೆಲಸಕ್ಕೆ ಸೇರಿದ್ರು ಅವರು ವಿಚಾರಿಸ್ತಾರೆ ಬೇರೆ ಕಡೆಯಿಂದೆಲ್ಲ, ಹೇಗೆ ಇವನು ಅಂತ. ಇವ್ರು ಯಾರು, ಒಬ್ಬ ಕೆಲಸಗಾರನ ಈ ಥರದ ಕಂಪನಿಗಳು ಪ್ರಾರಂಭ ಆದಾಗ ಯಾರೂ ಇದನ್ನು ಚೆಕ್ ಮಾಡೋದಿಲ್ಲ. ಇದು ಏನಾಗುತ್ತೆ, ಅವ್ರಿಗೆ ಹಬ್ಬ, ವಂಚಕರಿಗೆ ಇದು ಹಬ್ಬ. ಅವರು ಈ ಥರ ಎಲ್ಲ ಮಾಡಿಕೊಂಡು ಜನಗಳನ್ನ ಕೋಟ್ಯಾಂತರ ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಒಂದು ದಿವಸ ಪರಾರಿ ಆಗಿಬಿಡ್ತಾರೆ. ಇದು ಒಂದು ಉದಾಹರಣೆ. ಈ ಥರ ಆಮೇಲೆ ಆಮಿಷಗಳು ಕೊಡ್ತಾರೆ. ಆಮಿಷಗಳು ಹೆಂಗೆ ಕೊಡ್ತಾರೆ ಅಂದರೆ, ನೀವು ಒಂದು ಟಿ ವಿ ತೊಗೊಂಡ್ರೆ ನೀವು 10,000 ರೂಪಾಯಿಗೆ ಒಂದು ಟಿ ವಿ ತೊಗೊಳ್ಬೋದು, ಆಮೇಲೆ ನೀವು ಯಾವಾಗಾದರೂ ಇನ್ಸ್ಟಾಲ್ಮೆಂಟ್ ಕಟ್ಬೋದು, ನೀವು ಮೆಂಬರ್ ಆಗಬೇಕು ಅಂತ. ಮೊದಲು ಭಾಳ ಇತ್ತದು, ಭಾಳ ಇತ್ತು ಅಂದರೆ ಎಲ್ಲಿ ತನಕ ಇತ್ತು ಅಂದರೆ, ಅವನು ದೊಡ್ಡ ಕಂಪನಿ ಶೋರೂಮ್ ಓಪನ್ ಮಾಡ್ತಾಯಿದ್ದ, ಎಲ್ಲ ಗೃಹೋಪಯೋಗಿ ವಸ್ತುಗಳನ್ನು ಅಲ್ಲಿ ಪ್ರದರ್ಶನಕ್ಕೆ ಇಟ್ಬಿಟ್ಟು ಕೊಡೋದು ಜನರಿಗೆ. ಜನ 50% ಕಡಿಮೆಗೆ ಸಿಗುತ್ತೆ ಮೊದಲು ಬಂದ 100 ಜನಕ್ಕೆ ಅಂತಂದ ತಕ್ಷಣ, ಆ 100 ಜನದಲ್ಲಿ ಒಬ್ಬ ಆಗೋಕ್ಕೆ ಜನ ರಾತ್ರಿ ರಾತ್ರಿ ಕ್ಯೂ ನಿಂತ್ಕೊಂಬಿದವರು. ಅವ್ನು ಕೊಡೋನು. ಆಮೇಲೆ ಡಿಪಾಸಿಟ್ ಇಡಬೇಕು, ಡಿಪಾಸಿಟ್ ಇಟ್ಟವ್ರಿಗೆ ಆಮೇಲೆ ನಾವು ನೆಕ್ಸ್ಟ್ ಸ್ಕೀಮಲ್ಲಿ ಕೊಡ್ತೀವಿ, 1,000 ರೂಪಾಯಿ ಡಿಪಾಸಿಟ್ ಕಟ್ಟಬೇಕು ಇಲ್ಲ 5,000 ರೂಪಾಯಿ ಡಿಪಾಸಿಟ್ ಕಟ್ಟಬೇಕು, ನೀವು 10,000 ರೂಪಾಯಿದು ವಸ್ತು ತೊಗೊಂಡೋಗ್ಬೋದು, ಆಮೇಲೆ ಅದನ್ನು ಕಂತಿನ ಮೇಲೆ ಕಟ್ಟಬೇಕು ಅಂದಾಗ ಈ ಜನ ಮುಗಿಬಿದ್ದು ಕಟ್ತಾರೆ. ಒಂದು 6 ತಿಂಗಳಲ್ಲಿ ಒಂದು 5,000 ಜನ 10,000 ರೂಪಾಯಿ ಕಟ್ಟಿದ್ರೆ ಎಷ್ಟು ದುಡ್ಡಾಯಿತು. ಅವನು ರಾತ್ರೋರಾತ್ರಿ ಅಂಗಡಿ ಆಗೇ ಬಿಟ್ಬಿಟ್ಟು ಪರಾರಿ ಆಗ್ತಾನೆ. ಎಲ್ಲಿ ತನಕ ಅಂದರೆ ಈ ಥರ ಕೇಸುಗಳು, ಇದೆಲ್ಲ ತಮಿಳ್ನಾಡೋರು ಮಾಡೋರು. ಈ ಥರ ಕೇಸುಗಳು ಪತ್ತೆ ಮಾಡುವಾಗ ನಾವುಗಳು ನಮ್ಮ ಅಧಿಕಾರಿಗಳೆಲ್ಲ ಹೇಳೋರು ಈ ಥರದ್ದೆಲ್ಲ ಆದರೆ ನಾವು ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳಿ, ನೀವು ನಿಮ್ಮ ಬಡಾವಣೆಗಳಲ್ಲಿ ಪ್ರಾರಂಭ ಆಗೋ ಇಂಥ ಕುಟ್ಟಿ ಸಂಸ್ಥೆಗಳನ್ನು ತಡಿಬೇಕು ಮತ್ತು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ. ಆಗ ಕೆಲವರು ಪ್ರಾರಂಭ ಮಾಡಬೇಕಾದ್ರೆ ಈ ಎಕ್ಸ್ಟೆನ್ಷನ್ ಬಡಾವಣೆಗಳಲ್ಲಿ, ಔಟ್ಸ್ಕರ್ಟ್ಸ್ ಬಡಾವಣೆಗಳಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಪೊಲೀಸ್ನವ್ರು ಅಡ್ಡಪಡಿಸಿದಾಗ ಅವರುಗಳು ನಮ್ಮ ವ್ಯಾಪಾರಕ್ಕೆ ಅಡ್ಡ ಬರ್ತಾರೆ ಅಂಥೇಳಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೋರ್ಟಿಂದ ತರೋರು. ತಾತ್ಕಾಲಿಕ ತಡೆಯಾಜ್ಞೆ ತಂದು ಅವ್ರು ನೀವು ಅವರ ಲೆಜಿಟಮೇಟ್ ಬಿಸ್ನೆಸ್ಗೆ ತೊಂದರೆ ಮಾಡಬಾರ್ದು, ಅಡ್ಡಿಪಡಿಸಬಾರ್ದು ಅಂತ ತಾತ್ಕಾಲಿಕ ತಡೆ ತರೋರು. ನಾವು ಜನಗಳಿಗೆ ಹೇಳಿದ್ರು ಸುಮ್ಮನೆ ಇರ್ರಿ ಅನ್ನೋರು. ಆ ತಾತ್ಕಾಲಿಕ ತಡೆ ತರೋರು ಒಂದು 5,000 ಮೆಂಬರ್ಗಳಾದ ತಕ್ಷಣ ಹೊರಟು ಬಿಡೋರು. ನಾವು ಹೇಳಿದ್ವಿ ಅಂದರೆ ಇದು ನೀವು ಕ್ರಮ ತೆಗೆದುಕೊಳ್ಬೇಕಾಗಿತ್ತು ಅಂತಾರೆ. ಅವ್ರಿಗೆ ಇದೆಲ್ಲ ಗೊತ್ತಾಗಲ್ಲ. ಇದು ಸಮಾಜದಲ್ಲಿರ್ತಕ್ಕಂಥ ಒಂದು ನ್ಯೂನ್ಯತೆ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಇದೇ ವಿಷಯ ಮನೆಗಳ್ಳರ ಬಗ್ಗೆನೂ, ಮನೆ ಕೆಲಸದವ್ರಿಗೆ ನೀವು ನೇಮಕ ಮಾಡ್ಕೊಳ್ತೀರಿ ನೋಡಿ, ಕಾಲಾನುಕಾಲಕ್ಕೆ ಪೊಲೀಸ್ನವ್ರು ಹೇಳ್ಕೊಂಡು ಬರ್ತಾನೇ ಇದ್ದಾರೆ, ಅವರ ಹಿನ್ನೆಲೆ ತಿಳ್ಕೊಳ್ಳಿ,
ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಳಿ. ಅಡುಗೆ ಕೆಲಸಕ್ಕೆ ಬರೋರು, ಮನೆ ಕೆಲಸಕ್ಕೆ ಬರೋರು, ಕಾರ್ ಡ್ರೈವರ್ಗಳು ಅಥವಾ ನಿಮ್ಮ ಮನೆ ಮಾಲಿ ಕೆಲಸಕ್ಕೆ ಸೇರಿಸ್ಕೊಳ್ಳೋರು ಯಾರೇ ಆಗಲಿ, ಅವ್ರ ಹಿನ್ನೆಲೆ ಅಪರಿಚಿತರನ್ನ ನೀವು ನೇಮಕ ಮಾಡ್ಕೋಬೇಡಿ. ಯಾರನ್ನೇ ಅವ್ರ ಹಿನ್ನೆಲೆಯನ್ನು ತಿಳ್ಕೊಳ್ಳಿ. ಹಿನ್ನೆಲೆಯನ್ನು ತಿಳ್ಕೊಳ್ಳೋದು ಏನೂ ಮಾಡಬೇಡಿ ಅಂತ ಕಾಲಕಾಲಕ್ಕೆ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಮನೆ ಮನೆಗಳಿಗೆ ತಿಳಿಸುವಂಥ ಪ್ರಯತ್ನವೂ ಮಾಡಿದ್ದಾರೆ ಪೊಲೀಸ್ನವರು. ಆದರೂ ಈ ಜನ ಅದನ್ನು ನಂಬಲ್ಲ. ಇದು ಎಲ್ಲಿ ತನಕ ಅಂದರೆ ಇತ್ತೀಚಿನವರೆಗೂ ನಡೀತಾನೆ ಇದೆ. ಈಗ ನೋಡಿ, ಅದರೊಳಗೆ ಈಗ IMA ಕೇಸ್ ನಡೆದಿದೆ. IMA ಕೇಸಲ್ಲಿ ರಾಜಕಾರಣಿಗಳಿದ್ದಾರೆ, ಭೂಗತ ಲೋಕದ ಪಾತಕಿಗಳಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಯಾರು? ಕಾನ್ಸ್ಟೇಬಲ್ಸ್, ಹೆಡ್ ಕಾನ್ಸ್ಟೇಬಲ್ಸ್ ಯಾರೂ ಇಲ್ಲ. ಇನ್ಸ್ಪೆಕ್ಟ್ರ್ಗಳು, IPS ಅಧಿಕಾರಿಗಳು ಇವರುಗಳಿದ್ದಾರೆ. ಅಂದರೆ ಅವ್ರ ಮೇಲೆ ವಿಚಾರಣೆ ಮಾಡಿ ಇವ್ರ ನಂಬಿಕೆ ಅರ್ಹವಾದ ಸಂಸ್ಥೆ ಇದು ಅಂಥೇಳಿ ಅವರುಗಳು ಅವ್ರ ಮೇಲೆ ಯಾರಾದರೂ ಅರ್ಜಿ ಕೊಟ್ಟಿರ್ತಾರಲ್ಲ ಅದನ್ನು ಮುಚ್ಚಾಕಿದ್ದಾರೆ. ಅದರಿಂದ ಈಗ ಎಲ್ಲರೂ ಅನುಭವಿಸ್ತಾ ಇದ್ದಾರೆ. ಆದರೆ ಹಣ ಇಟ್ಟರಲ್ಲ. ಮಗಳ ಮದುವೆ ಹಣ ಇಟ್ಟಿದ್ದಾರೆ, ಮಗಳ ವಿದ್ಯಾಭ್ಯಾಸಕ್ಕೆ ಹಣ ಇಟ್ಟಿದ್ದಾರೆ, ಗಂಡನಿಗೆ ಒಂದು ಮೇಜರ್ ಆಪ್ರೇಷನ್ ಆಗಬೇಕು, ಇನ್ನೊಂದು ವರ್ಷ ಬಿಟ್ಕೊಂಡು ಆಪ್ರೇಷನ್ ಏನೋ ಇದೆ, ಅವರ ಆರೋಗ್ಯದ ದೃಷ್ಟಿಯಲ್ಲಿ ಇಟ್ಟವರು ನಮಗೆ ಡಬಲ್ ಬರುತ್ತೆ ದುಡ್ಡು ಅಂತ ಇಟ್ಟವರಿದ್ದಾರೆ. ಮಗನ ಭವಿಷ್ಯ ರೂಪಿಸಬೇಕು, ಅವನಿಗೇನಾದರೂ ಒಂದು ಸಣ್ಣ ವ್ಯಾಪಾರ ಮಾಡಬೇಕು ಅಂತ ಇಟ್ಟಿದ್ದಾರೆ. ಇವರು ಇಡಬೇಕಾದ್ರೆ ನೋಡಿ, ಅದು ಈ ಮುಸ್ಲಿಮರ ಒಂದು ದೊಡ್ಡ ತಂಡ, ಅಂದರೆ ಮುಸ್ಲಿಂ ಜನಾಂಗದ ಪ್ರತಿಷ್ಠಿತ ವ್ಯಕ್ತಿಗಳು ಅಂತ ಬಿಂಬಿಸ್ಕೊಂಡು ಬೇರೆ ರಾಜ್ಯದವ್ರು ಬಂದು ಇಲ್ಲಿ ಬಿಂಬಿಸ್ಕೊಂಡು ಮಾಡಿದಂಥ ಸಂಸ್ಥೆಗಳಿದೆಲ್ಲ. ಆ ಸಂಸ್ಥೆಗಳಲ್ಲಿ ದುಡ್ಡಿಡಬೇಕಾದ್ರೆ ಆ ಜನಗಳನ್ನು ನೋಡಿ, ಆ ಸಮುದಾಯದ ಜನಗಳನ್ನೇ ಇವರು ಬಲಿ ತಗೊಂಡಿದ್ದಾರೆ. ಹೆಂಗೆ ಬಲಿ ತಗೊಂಡಿದ್ದಾರೆ ಅಂದರೆ, ಅಮಾಯಕರು ತಂದು ದುಡ್ಡಿಡಬೇಕಾದ್ರೆ, ಏನಪ್ಪ ನನ್ನ ಮಗಳು ಮದುವೆ ಇದೆ, ಇನ್ನು ಅದಕ್ಕೆ ನಾನು ಈ ದುಡ್ಡೆಲ್ಲ ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಏ ನೀನೇನು ಅದ್ರ ಬಗ್ಗೆ ಇದೇ ಕಾಳಜಿನೇ ಮಾಡಬೇಡಿ, ತಗೋ ನಾನು ಇದನ್ನು ಇಟ್ಕೊಂಡು ಕೊಡ್ತೀನಿ ಅಂಥೇಳಿ ಅವ್ರು ಪವಿತ್ರ ಕುರಾನ್ ಮೇಲೆ ಕೈ ಇಟ್ಟು ಕುರಾನ್ನ ಒಂದು ಪ್ರತಿಯನ್ನು ಅವರು ಕೊಟ್ಟಿದ್ದಾರೆ. ಅಮಾಯಕ ಜನರು ಎಷ್ಟು ನಂಬಿರ್ಬೋದು ಅದನ್ನು. ಅವ್ರದ್ದೆಲ್ಲ ಶಾಪ ಇವ್ರಿಗೆ ತಟ್ಟೋದಿಲ್ವ? ತಟ್ಟುತ್ತೆ. ಆದರೆ ಇವರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ದರೆ, ಇಷ್ಟು ದೊಡ್ಡ ಮೊತ್ತದ ಬಡ್ಡಿಯನ್ನು ಇವರು ಕೊಡಬಹುದಂತ ಸಣ್ಣ ವಿಚಾರ ಮಾಡಿದರೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿಟ್ಟಿದ್ದರೆ, ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿಟ್ಟಿದ್ದರೆ ಈ ಥರ ಮೋಸ ಆಗ್ತಾ ಇರಲಿಲ್ಲ. ಇದು ಯಾಕೆ ಇವತ್ತು ಕಲಾ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದೀನಿ ಅಂದರೆ, ಯಾರ್ಯಾರು ನೀವು ನೋಡ್ತೀರಿ ಈ ಎಪಿಸೋಡ್ನ, ನಿಮ್ಮ ಆಜುಬಾಜಲ್ಲಿರೋ ಜನಗಳಿಗೆ, ನಿಮ್ಮ ಹಿತೈಷಿಗಳಿಗೆ, ನಿಮ್ಮ ಮನೆಗಳಲ್ಲಿ ಕೆಲಸ ಮಾಡೋರಿಗೆ, ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಇದನ್ನು ನೀವು ತಿಳಿಸ್ಬೇಕು, ಮೋಸ ಹೋಗಬೇಡಿ ಅಂತ. ಇದು ಬಹಳ ಮುಖ್ಯವಾದ ವಿಚಾರ. ನೀವು, ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಮನೆ ಕೆಲಸದವ್ರನ್ನ ನೀವು ನೇಮಕ ಮಾಡಬೇಕಾದ್ರೆ ಅವರ ಪೂರ್ವ ಇತಿಹಾಸವನ್ನು ತಿಳ್ಕೋಬೇಕು, ಅವರ ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು ಅಂತ ನಾವು ಕಾಲಕ್ಕೆ ಹೇಳ್ಕೊಂಡು ಬರ್ತಾ ಇದ್ದೀವಿ ಪೊಲೀಸ್ನವರು. ನಾನು ಪೊಲೀಸ್ ಇಲಾಖೆಗೆ 1977 ಸೇರಿ ಟ್ರೈನಿಂಗ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಬಂದಾಗ ನನ್ನ ಮೊದಲನೇ ಪೊಲೀಸ್ ಸ್ಟೇಷನ್ ಬಾನಸವಾಡಿ ಪೊಲೀಸ್ ಸ್ಟೇಷನ್. ನಾನು ಕಾರ್ಯನಿರ್ವಹಿಸಿದ ಮೊದಲನೇ ಪೊಲೀಸ್ ಸ್ಟೇಷನ್ನು 80 ಇಸ್ವಿಯಲ್ಲಿ ನಾನು ಮೊದಲ ಪೊಲೀಸ್ ಸ್ಟೇಷನ್ನು ಬಾನಸವಾಡಿ ಪೊಲೀಸ್ ಸ್ಟೇಷನ್. ಪ್ರೊಬೇಷನರಿ ಆಗಿದ್ಮೇಲೆ ನನ್ನ ಇಂಡಿಪೆಂಡೆಂಟ್ ಚಾರ್ಜ್ ಕೊಟ್ಟಿದ್ದು ನನಗೆ ಬಾನಸವಾಡಿ ಪೊಲೀಸ್ ಠಾಣೆಯ ಲಾ ಆ್ಯಂಡ್ ಆರ್ಡರ್ ಸಬ್ ಇನ್ಸ್ಪೆಕ್ಟರ್ ಆಗಿ. ಆ ಪೊಲೀಸ್ ಸ್ಟೇಷನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇರಬೇಕಾದ್ರೆ, ಒಂದು ಸಂಜೆ ಒಂದು ತಮಿಳು ಕುಟುಂಬ ಏನು ಗಾಬರಿಯಾಗಿ ಪೊಲೀಸ್ ಠಾಣೆಗೆ ಬಂದು, ಸಾರ್ ನಮ್ಮ ಮನೆ ಮನೆ ಬಾಗಿಲು ತೆಗೆದು ಇಡೀ ಮನೇಲಿರುವಂಥ ಎಲ್ಲ ಜ್ಯುವೆಲ್ಸ್ನ ಕಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆಗಿನ ಕಾಲಕ್ಕೆ ಒಂದು 4-5 ಲಕ್ಷ ರೂಪಾಯಿಯ ಒಡವೆಗಳು ಎಲ್ಲವನ್ನು ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ, ನೀವು ಇದನ್ನು ಪತ್ತೆ ಮಾಡಿಕೊಡಬೇಕು ಅಂತ. ನಾನು ಇನ್ನು ಪೊಲೀಸ್ ಇಲಾಖೆಗೆ ಸೇರಿರುವಂಥ ಅಸುಗುಸು, ಪೊಲೀಸ್ ಭಾಷೆಯಲ್ಲಿ ಹೇಳಬೇಕು ಅಂದರೆ ಬಚ್ಚ. ನನಗೆ ಏನು ಮಧ್ಯಾಹ್ನನೇ ಆಗೋಗ್ಬಿಟ್ರೆ ನನ್ನ ಅಸ್ತಿತ್ವ ಏನು, ಪೊಲೀಸರ ಅಸ್ತಿತ್ವ ಏನು? ಪೊಲೀಸರ ಆದ್ಯ ಕರ್ತವ್ಯನೇ ಅಪರಾಧ ತಡೆ ಮೊದಲು, ಆಮೇಲೆ ಅಪರಾಧ ಪತ್ತೆ. ಇದು ತಡೆನೂ ಮಾಡಲಿಲ್ಲ ನಾನು,
ಪತ್ತೇನು ಮಾಡಬೇಕಂದ್ರೆ ತುಂಬ ಕಷ್ಟ. ಕೂಡಲೇ ನಾವೆಲ್ಲ ಬಂದ್ವಿ. ನನಗೊಬ್ಬರು ಇನ್ಸ್ಪೆಕ್ಟರ್ ಇದ್ದರು, ಅನ್ವರುದ್ದೀನ್ ಅಂತ. ಎಂಥ ತಾಳ್ಮೆಯ ಪ್ರತಿರೂಪ ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಅವರು. ಅವಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಇತ್ತು, ಸರ್ಕಲ್ ಇನ್ಸ್ಪೆಕ್ಟರ್ ಅನ್ವರುದ್ದೀನ್ ಅಂತ. ತಾಳ್ಮೆಯ ಪ್ರತಿರೂಪ, ಕಾನೂನನ್ನು ಅರಗಿಸ್ಕೊಂಡಿರೋರು. ಆಮೇಲೆ ಅಪರಾಧ ಪತ್ತೆ ಬಗ್ಗೆ ಒಳ್ಳೆ ತಿಳುವಳಿಕೆ ಇದ್ದಂಥ ಪೊಲೀಸ್ ಅಧಿಕಾರಿ. ನಮಗೆ ಅವರೇನಂತಾರೋ, ಇನ್ನೆಲ್ಲರೂ ಬರ್ತಾರೆ, ಇದು ಘೋರ ಅಪರಾಧ, ಮಧ್ಯಾಹ್ನ ಮನೆ ಬಾಗಿಲು ತೆಗೆದು, ಹಿಂದುಗಡೆ ಬಾಗಿಲು ತೆಗೆದು ಇಡೀ ಮನೆಯಲ್ಲಿ ಯಾವ ಒಡವೆನೂ ಬಿಟ್ಟಿಲ್ಲ, ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿರುವಂಥ ಅಪರಾಧ. ನಾವು ಇನ್ನೇನು ನಮ್ಮ ಮೇಲೆ ಇದು ತಡೆನೂ ಮಾಡಲಿಲ್ಲ, ಅಪರಾಧ ತಡೆನೂ ಆಗಲಿಲ್ಲ, ಅಪರಾಧ ಪತ್ತೆಗಾದರೆ ಏನೋ ಮಾಡಬೇಕು ಅಂತ ಎಲ್ಲರೂ ಬಂದರು. ನೋಡಿ, ಅನ್ವರುದ್ದೀನ್ ಅವರು ಒಂದು ಚೂರು ಗಾಬರಿ ಆಗಲಿಲ್ಲ. ಗಾಬರಿ ಬಿಡಬೇಡಿ, ಈ ಥರದ್ದೆಲ್ಲ ಪೊಲೀಸಲ್ಲಿ ಆಗ್ತಾಯಿರುತ್ತೆ, ಇದನ್ನು ಪತ್ತೆ ಮಾಡೋಕ್ಕೆ ಏನು ಮಾಡಬೇಕು ಎಲ್ಲ ಮಾಡೋಣ ಅಂಥೇಳಿ ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು. ನಾವು ಹೋದ್ವಿ. ನನ್ನ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಅಶ್ವಥ್ ನಾರಾಯಣ್ ಅಂತ ನನ್ನ ಜೊತೆ ಕೆಲಸ ಮಾಡ್ತಾಯಿದ್ರು, ನನ್ನ ಬ್ಯಾಚ್ಮೇಟ್ ಅವರು. ಹಾಂ, 77 ಬ್ಯಾಚು. ನಾವಿಬ್ಬರು ಹೋದ್ವಿ, ವಿಚಾರಣೆ ಪ್ರಾರಂಭ ಮಾಡಿದ್ರು ಅವರು. ವಿಚಾರಣೆ ಪ್ರಾರಂಭ ಮಾಡಿದ್ರೆ ನಾವು ಮೊದಲಿಗೆ ಮಾಡೋದು ಸ್ಥಳ ಪರಿಶೀಲನೆ. ಸ್ಥಳ ಪರಿಶೀಲನೆ ಮಾಡಬೇಕಾದ್ರೆ ಆ ಮನೆಯ ಬೀಗ ಒಡೆದಿಲ್ಲ, ಮುಂದುಗಡೆ ಹಾಕಿರೋ ಬೀಗ ಒಡೆದಿಲ್ಲ, ಮನೆಗೆ ಬೀಗ ಹಾಕ್ಕೊಂಡು ಇವರು ಸ್ಕೂಲ್ ಇವರು ಟೀಚರ್ದು ಒಂದು ಅವರು ಅಲ್ಲಿದ್ದಂಥ ಹೆಣ್ಮಗಳು ಒಂದು ಶಾಲೆಯ ಶಿಕ್ಷಕಿ, ಗಂಡ ಒಳ್ಳೆ ಕಡೆ ಕೆಲಸ ಇದ್ದಿದ್ದು, ಗಂಡ ಕೆಲಸಕ್ಕೆ ಹೋದ್ಮೇಲೆ ಇವರು ಅವ್ರ ಶಾಲೆಗೆ ಹೋಗಿದ್ದಾರೆ. ಹೋಗಬೇಕಾದ್ರೆ ಇವರೇ ಬೀಗ ಹಾಕ್ಕೊಂಡು ಹೋಗಿದ್ದಾರೆ, ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ಸಾಯಂಕಾಲ ಬರೋಷ್ಟರೊಳಗೆ ಬೀಗ ಇದೆ, ಬೀಗ ತೆಗೆದು ಒಳಗೆ ನೋಡ್ತಾರೆ, ಎಲ್ಲ ಮನೆಯೊಳಗೆಲ್ಲ ಚೆಲ್ಲಾಪಿಲ್ಲಿ, ಅಲ್ಮರಗಳು, ಎಲ್ಲೆಲ್ಲಿ ಇವರೆಲ್ಲೆಲ್ಲಿ ಮುಚ್ಚಿಟ್ಟಿದ್ರಲ್ಲ ಒಡವೆಗಳು, ಈ ಮಂಚದ ಕೆಳಗಿಡೋದು, ದಿಂ ಕೆಳಗಿಡೋದು, ಅವುಗಳು ಇಲ್ಲ. ನಮಗೆ ಯಾರೋ ಗೊತ್ತಿರೋರೇ ಇದನ್ನು ಮಾಡಿರಬೇಕು, ಇಲ್ಲದಿದ್ದರೆ ಎಲ್ಲೋ ಮುಚ್ಚಿಟ್ಟಿರ್ತಾರೆ. ಈ ಅದೆಲ್ಲ ತೆಗಿಬೇಕು ಅಂದರೆ ಒಬ್ಬ ಯಾರೋ ಗೊತ್ತಿರೋರು ಮಾಡಿರಬೇಕು ಅಂತ ಮೊದಲಿಗೆ ಬಂತು. ಆಮೇಲೆ ಹಂಗೆ ಸ್ಥಳ ಪರಿಶೀಲನೆ ಮಾಡ್ತಾ ಮಾಡ್ತಾ ಹೋದರೆ ಹಿಂದ್ಗಡೆ ಬಾಗಿಲು ಓಪನ್ ಆಗಿದೆ, ಬೀಗ ಮುರಿದಿಲ್ಲ. ಇವರು ಹಿಂದ್ಗಡೆ ಬಾಗಿಲೇ ಹಾಕಿಲ್ಲ, ನೀವು ಬಾಗಿಲ ಇಲ್ಲ ಹಾಕಿದ್ರು ನಮ್ಮ ಕೆಲಸದವರು ಹಾಕಿರಬೇಕು, ನಾನು ಬೀಗ ಹಾಕ್ಕೊಂಡು ನನ್ನ ಜೊತೆನೇ ಕೆಲಸದವಳು ಎಲ್ಲೋ ಟ್ಯಾಂಡ್ರಿ ರೋಡ್ಗೆ ಹೋಗಬೇಕು ಅಂತ ಹೋದ್ಲು ಅಂತ. ಕೆಲಸದವಳು ಯಾರು? ಅವಳು ಫೋಟೋ ಇದೆಯಾ? ಫೋಟೋ ಇಲ್ಲ. ನೀವು ಫೋಟೋ ಇಟ್ಕೊಳ್ಬೇಡುವ ಮೇಡಮ್, ನೀವು ಯಾರು ಕರ್ಕೊಂಬಂದಿದ್ದು? ಇಲ್ಲ, ಅವರು ಕೆಲಸದವಳು ಬಂದಳು, ಅವಳು ತುಂಬ ನಮ್ಮ ತಮಿಳು ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ, ಅವಳ ಮೇಲೆ ನಮಗೆ ನಂಬಿಕೆ ಅಪನಂಬಿಕೆನೇ ಇಲ್ಲ, ನಾ ಅವಳ ಮೇಲೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಂದು ಆರೈಕೆ, ಇವತ್ತು ನಾನು ಶಾಲೆಗೆ ಹೋಗಬೇಕಾದ್ರೆ ನನ್ನ ತಲೆ ಬಾಚಿ ಮುಡಿ ಕಟ್ಟಿದ್ದು ಅವಳು. ಎಷ್ಟು ತಾಯಿ ಮನೋಭಾವದ ಹೆಣ್ಮಗಳು ಅವಳು. ಅವಳು ಅಡುಗೆ ನೀವು ಕೈ ರುಚಿ ನೋಡಬೇಕು, ಅಂಥ ಹೆಣ್ಮಗಳು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರು. ಆದರೆ ನಮ್ಮದು ಪೊಲೀಸರಿಗೆ ಮುಖ್ಯವಾಗಿ ಬೇಕಾಗಿರೋದು, ಯಾಕೆ ಎಲ್ಲರಿಗೂ ನಿಮಗೆಲ್ಲ ಕೋಪ ಬರುತ್ತೆ ಪೊಲೀಸ್ನವ್ರ ಮೇಲೆ ಅಂದರೆ, ಪೊಲೀಸ್ನವ್ರಿಗೆ ಬೇಕಾಗಿರೋದು ಮುಖ್ಯವಾದ ವಿಷಯ ಏನು ಅಂದರೆ, ನಾವು ಪ್ರತಿಯೊಂದರಲ್ಲೂ ಅನುಮಾನಾಸ್ಪದವಾಗಿರಬೇಕು. ನೀವು ನನ್ನನ್ನು ದಿಟ್ಟಿಸಿ ನೋಡ್ತಾ ಇದ್ದೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ ನನ್ನ ಬಗ್ಗೆ ಅನ್ನೋದನ್ನು ನಾನು ತಿಳ್ಕೊಂಡಿರಬೇಕು. ಅಂದರೆ ಪ್ರತಿಯೊಂದನ್ನು ನಾವು ಗಮನಿಸ್ತಾ ಇರಬೇಕು, ಇದು ಪೊಲೀಸರ ಬಹುಮುಖ್ಯ ಗುಣ ಆಗಿರಬೇಕು. ಅದು ಬೇರೆಯವ್ರಿಗೆ ಬೇರೆ ಥರ ಕಾಣಿಸ್ಬೋದು, ಇದರೊಳಗೆ ಯಶಸ್ವಿ ಆಗೋದು ಪೊಲೀಸರು. ನಾವು ಇಲ್ಲ ನೀವು ಹಾಕಿದ್ದು ಏನು ಒಂದು ಫೋಟೋ ಇಟ್ಕೊಂಡಿಲ್ವಲ್ಲ ಮೇಡಮ್ ಅಂದರೆ, ಅವಳು ಅಂಥವಳು ಅಲ್ವೇ ಇಲ್ಲ, ಅವಳು ಬಿಟ್ಟು ಬೇರೆ ಮಾಡಿ ನೀವು ಅಂದರೆ ಅಂದರೆ ನೀವು ಪತ್ತೆ ಮಾಡೋಕ್ಕಾಗದೇ ಇರೋರು ಮಾತಾಡ್ತೀರ, ಕೈಯಲ್ಲಾಗದೇ ಇರೋರು ಮೈ ಪರ್ಚ್ಕೊಳ್ತಾರೆ ಅಂತಾರಲ್ಲ, ಆ ಥರ ಮಾತಾಡ್ತಾ ಇದ್ದಾರೆ ಅಂತ ಅವರೆಲ್ಲರೂ ಅವ್ರ ರಿಲೇಟಿವ್ಸ್ ಎಲ್ಲರೂ ಬಂದುಬಿಟ್ರು. ಅವ್ರ ಜೀವನದ ಜೀವನಾವಧಿಯಲ್ಲಿ ಏನು ಸಂಪಾದನೆ ಮಾಡಿದ್ದಾರೋ ಅದೆಲ್ಲ ಕಳ್ಕೊಂಬಿಟ್ಟಿದ್ದಾರಲ್ಲ ಎಲ್ಲರೂ ನಮ್ಮ ಮೇಲೆ ಆ ಥರ, ನೀವು ಅದೆಲ್ಲ ನೀವು ಪತ್ತೆ ಮಾಡೋದೇನೋ ಮಾಡಿ ಸರ್ ಅಂತ, ನಾವು ಇದು ನಾವು ಇದು ಸುಮ್ಮನೆ ನಾವು ಕೇಳ್ತಾ ಇದ್ದೀವಿ ಅನ್ನೋ ಥರ ಮಾತಾಡ್ತಾಯಿದ್ರು. ಆದರೆ ನಮ್ಮ ಜೊತೆ 3 ಜನ ಪೊಲೀಸರು, ಕ್ರೈಮ್ ಪೊಲೀಸರಿದ್ದರು. ಅದರೊಳಗೆ ಒಬ್ಬರು ಬಶೀರ್ ಅಂತ, ಹೆಡ್ ಕಾನ್ಸ್ಟೇಬಲ್, ಭಾಳ ಒಳ್ಳೆ ಕ್ರೈಮ್ ನಾಲೆಡ್ಜ್ ಇದ್ದವರು. ಇನ್ನೊಬ್ಬರು ಆರ್ಮುಗಮ್ ಅಂತ, ಇನ್ನೊಬ್ಬರು ವೆಂಕಟೇಶ್ ಅಂತ. ಇವ್ರು 3 ಜನನೂ ಬಂದರು. ಇವ್ರು 3 ಜನ ಬಂದವರೇ, ಸರ್ ಇದು ಫ್ರೇಸರ್ ಟೌನಲ್ಲಿ ಒಂದು ಕೇಸಾಗಿತ್ತು, ಇವ್ರು ಹೇಳ್ತಾ ಇರೋ ಡಿಸ್ಕ್ರಿಪ್ಷನ್, ಆ ಯಂಗ್ಸ್ದು ನಮ್ಮ ಮನೆ ಕೆಲಸದವಳು ಡಿಸ್ಕ್ರಿಪ್ಷನ್ ಏನು ಮೇಡಮ್ ಅಂದಾಗ, ಅವಳ ಮೇಲೆ ಯಾಕೆ ಅನುಮಾನ ಪಡ್ತೀರಾ ನೀವು ಅಂತ ಇವ್ರು ದಬಾಯಿಸೋಕೆ ಶುರು ಮಾಡಿದ್ರು ನಮಗೆ. ಇಲ್ಲ ನೀವು ಹೇಳಬೇಕು ಅಂದಾಗ, ಕೆಲಸದವಳ ಹೈಟು, ಡಿಸ್ಕ್ರಿಪ್ಷನ್ನು, ಆ ತಲೆ ಕೂದಲು ಹೆಂಗೆ ಬಾಚ್ತಾರೆ,
ಇದೆಲ್ಲ ಹೇಳಿದಾಗ ಈ ಮೂರು ಜನ ಕ್ರೈಮ್ ಸಿಬ್ಬಂದಿಗಳು ನನಗೆ ಹೇಳಿದರು ಸರ್ ನಮಗೆ ಯಾಕೋ ಡೌಟ್ ಫ್ರೇಸರ್ ಟೌನ್ ಅಲ್ಲಿ ಒಂದು ಆಗಿತ್ತು ಇದೇ ಥರ ಆಮೇಲೆ ಹೈ ಗ್ರೌಂಡ್ಸ್ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಒಂದು ಇದೇ ಥರ ಆಗಿತ್ತು ಇದಕ್ಕೂ ಅದಕ್ಕೂ ಆ ಚಹರೆ ಒಂದೇ ಥರ ಹೋಲ್ತಾ ಇದೆ ಸರ್ ನಾವು ಒಬ್ಬರನ್ನ ಸಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವರೇ ಇರಬೇಕು ಅಂತ ಇನ್ನು ಸ್ವಲ್ಪ ಮಾಹಿತಿ ಕೇಳೋಣ ಸರ್ ಕೇಳಪ್ಪ ಅಂದೆ ಮೇಡಮ್ ಅವರು ಏನು ಜನ ಅಂತ ಹೇಳಿದ್ದಾರೆ ಇಲ್ಲ ಅದೆಲ್ಲ ಕೇಳೋದೇ ಇಲ್ಲ ನಾವು ಅಂತಂದ್ರು ಅವರು ಮತ್ತೆ ಏನೆಲ್ಲ ಕೆಲಸ ಮಾಡ್ತಾಯಿದ್ರು ನೋಡಪ್ಪ ನನಗೆ ರಜಾ ದಿವಸ ಮಸಾಜ್ ಮಾಡ್ತಾಯಿದ್ರು ತಲೆ ಬಾಚ್ತಾಯಿದ್ರು ಮನೆ ಗುಡಿಸ್ತಾಯಿದ್ರು ಮನೆಯ ಪ್ರತಿಯೊಂದು ಕೆಲಸ ಮಾಡ್ತಾಯಿದ್ರು ಅವಳ ಕೈ ರುಚಿ ಮಾತ್ರ ಅದ್ಭುತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ಲು ಅವಳು ತಮಿಳನ್ನು ಇಷ್ಟು ಚೆನ್ನಾಗಿ ಮಾತಾಡ್ತಾಯಿದ್ಲು ತಮಿಳ್ ಜೊತೆ ಅವಳಿಗೆ ಎಷ್ಟೋ ಭಾಷೆ ಬರ್ತಾಯಿತ್ತು ತೆಲುಗು ಮಾತಾಡ್ತಾಯಿದ್ಲು ಅವಳು ಕೊಂಕಣಿ ಮಾತಾಡ್ತಾಯಿದ್ಲು ತುಳು ಮಾತಾಡ್ತಾಯಿದ್ಲು ಕೊಡವ ಭಾಷೆ ಎಲ್ಲ ಅಲರ್ಟ್ ಆದರು ತಿರ್ಗಾ ಇವರು ಆ ಕೇಸುಗಳು ಪತ್ತೆ ಮಾಡೋಕ್ಕೆಲ್ಲ ನಾವು ಮಾಡ್ತಾಯಿದ್ವಲ್ಲ ಫ್ರೇಸರ್ ಟೋನು ಮತ್ತು ಹೈಗ್ರೌಂಡ್ಸಲ್ಲಿ ಇದೇ ಥರ ಮನೆಯೊಳಗೆ ದರೋಡೆ ಮಾಡಿಬಿಟ್ಟಿದ್ರು ಒಂದು ಹೆಂಗಸೆ ಮಾಡಿದ್ದಿದ್ದದು ಅದ್ರ ಬಗ್ಗೆ ಒಬ್ಬರ ಮೇಲೆ ನಮಗೆ ಅನುಮಾನ ಇತ್ತು ಆಕೆ ಮೈಸೂರಿನ ಉಷಾ ಜೀವನ್ ಕುಮಾರಿ ಅಂತ ಮೈಸೂರಿನ ನಜರಾಬಾದ್ ಪೊಲೀಸ್ ಠಾಣೆಯ ಹಿಸ್ಟ್ರಿ ಶೀಟರ್ ಅವಳು ಹಿಸ್ಟ್ರಿ ಶೀಟರ್ ಅಂದರೆ ರೌಡಿ ಶೀಟರ್ಗಳಿಗಾದರೂ ಒಂದು ಸಣ್ಣದಾಗಿ ನಾವು ಸೈಡಲ್ಲಿಡ್ಬೋದು ಹಿಸ್ಟ್ರಿ ಶೀಟರ್ ಕಳ್ಳತನ ದರೋಡೆ ರಾಬ್ರಿ ಮಾಡಿದವ್ರಿಗೆ ಮೇಲೆ ಅದನ್ನು ಇದು ಹಿಸ್ಟ್ರಿ ಶೀಟು ಆಮೇಲೆ ಅದರೊಳಗೆ ಹಿಸ್ಟ್ರಿ ಶೀಟು ನಾವು ಮಾಡಬೇಕಾದ್ರೆ ಅವರಿಗೆ ಶಿಕ್ಷೆಗಳಾಗಿರಬೇಕು ಆಮೇಲೆ ಆ ನಂತರ ಕಳ್ಳತನ ಭಾಗಿಯವರು ಎಲ್ಲ ಮಾಹಿತಿಗಳು ಇರುತ್ತಲ್ಲಿ ಹಿಸ್ಟ್ರಿ ಶೀಟ್ ಬೇರೆ ರೌಡಿ ಶೀಟ್ ಬೇರೆ ನಜರಾಬಾದ್ ಪೊಲೀಸ್ ಠಾಣೆಯ ಹಿಸ್ಟ್ರಿ ಶೀಟರ್ ಒಂದು ಹೆಣ್ಮಗಳು ಕುಖ್ಯಾತ ಕಳ್ಳಿಯವಳು ನಾವು ಕೂಡಲೇ ನಜರಾಬಾದ್ಗೆ ಮಾತಾಡಿದ್ವಿ ಅವಳು ಇಲ್ಲ ಅವಳು ಎಷ್ಟೋ ವರ್ಷ ಆಗಿಬಿಟ್ಟಿದೆ ಮೈಸೂರಿಗೆ ಕಡೆ ಬರ್ತಾನೇ ಇಲ್ಲ ಅವಳು ಅನ್ನು ಅವಳು ಪೊಲೀಸ್ ಸ್ಟೇಷನಲ್ಲಿ ಆವಾಗಲೇ ನಾವು ಮಾಡಿದ್ವಿ ಅವಳದು ಫೋಟೋ ತಂದಿಟ್ಕೊಂಡಿದ್ರಿ ಇವರು ಹಾಂ ಆ ಫೋಟೋ ಇರುತ್ತೆ ಆ ಫೋಟೋನ ಈ ಮೂರು ಜನ ಕ್ರೈಮ್ ಸಿಬ್ಬಂದಿಗಳು ಆ ಹೆಂಗ್ಸಿಗೆ ತೋರಿಸಿದ್ರು ಇವಳೇನಾ ಅಂತ ಆ ಹೆಂಗ್ಸು ತಲೆ ತಿರುಗಿ ಕುಸಿದು ಬಿದ್ದೋಗ್ಬಿಟ್ರು ಆ ಫೋಟೋ ನೋಡಿದ ತಕ್ಷಣ ಅವಳೇ ಕಳ್ತನ ಮಾಡಿರೋದು ಪೊಲೀಸ್ ಸಿಬ್ಬಂದಿಗಳು ಹೆಂಗೆ ಅಲರ್ಟಾಗಿ ಎಷ್ಟು ಮಾಹಿತಿ ಸಂಗ್ರಹಿಸ್ತಾರೆ ನೋಡಿ ಆಕೆ ಒಂದು ಶಾಲೆಯ ಶಿಕ್ಷಕಿ ವಿದ್ಯಾವಂತೆ ಆಕೆ ಅದನ್ನು ತಡ್ಕೊಳೋಕ್ಕಾಗಲಿಲ್ಲ ಶಾಕ್ ಆಗಿಬಿಟ್ಟು ಅವಳಿಗೆ ತಲೆ ಸುತ್ತು ಬಂದು ಕುಸಿದು ಕೂತ್ಕೊಂಡ್ಬಿಟ್ರು ನಾವು ಅವ್ರನ್ನ ಆರೈಕೆ ಮಾಡಿ ಎಲ್ಲ ಮಾಡಿ ಸಮಾಧಾನ ಮಾಡಿದಾಗ ಸರ್ ಅವಳು ನೋಡಿಸ್ಬಿಟ್ಟು ಕೈ ಕಾಲು ನಡುಗುತ್ತೆ ಸರ್ ನನಗೆ ಇದು ಏನು ಸರ್ ಇದು ಅಂತ ನಮಗೆ ಕನ್ಫರ್ಮ್ ಆಯಿತು ಈಕೆನೇ ಮಾಡಿರೋದಿದು ಅಂತ ಅವಳಿಗೆ 108 ಹೆಸರು ಉಷಾ ಉಷಾ ಜೀವನ್ ಕುಮಾರಿ ಜೀವನ್ ಕುಮಾರಿ ಕುಮಾರಿ ಈ ಥರದ್ದು ಎಷ್ಟೋ ಹೆಸರುಗಳಲ್ಲಿ ಅವಳು ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ಲು ಅವಳು ಏನು ಮಾತಾಡ್ತಾ ಇದ್ಲು ನಿಮ್ಮ ಮನೇಲಿ ಹೋಗುವಾಗ ನಿಮ್ಮ ಜೊತೆ ಹೋಗುವಾಗ ಎಲ್ಲಿಗೆ ಹೋಗ್ತೀನಿ ಅಂದರು ಅಂತ ಸರ್ ನಮ್ಮ ಜೊತೆ ಹೋಗುವಾಗ ಟ್ಯಾನ್ ರೋಡಲ್ಲಿ ಯಾರೋ ನನ್ನ ಸ್ನೇಹಿತರಿದ್ದಾರೆ ಅವರು ಶಿವನ್ ಸಮುದ್ರದ ಹತ್ರ ಒಂದು ದರ್ಗಾ ಇದೆ ಆ ದರ್ಗಕ್ಕೆ ಉರ್ಸ್ಗೆ ಹೋಗಬೇಕು ಅಂದ್ರೆ ಅವ್ರು ಸ್ವೀಟ್ ಕೊಡಿಸ್ಬಿಟ್ಟು ನಾನು ಬರ್ತೀನಿ ಅಂತ ಹೋದರು ಅಂತ ಇಮ್ಮಿಡಿಯೇಟ್ ನಮ್ಮ ಕ್ರೈಮ್ ಸಿಬ್ಬಂದಿಗಳು ಇದೆಲ್ಲ ನಮ್ಮದು ಪ್ರೊಸೀಜರ್ ಎಲ್ಲ ಆಗುತ್ತೆ ಮಹಾಜರ್ ಬರೆಯೋದು ಅದೆಲ್ಲ ನೋಡಿ ಮೂರು ಜನ ಪೊಲೀಸ್ನವರು ಕೂಡಲೇ ಹೊರಟುಬಿಟ್ರು ಅನೂರುದ್ದೀನ್ ಇನ್ಸ್ಪೆಕ್ಟರ್ ಅವರು ಒಂದು ಸೆಕೆಂಡ್ ಲೇಟ್ ಮಾಡಲಿಲ್ಲ ಆಯ್ತಾಯ್ತು ಇದು ಮುಗಿಸ್ರಿ ಅಂತ ಅವ್ರನ್ನ ಕರೆದ್ರು ಅವ್ರಿಗೇನು ವ್ಯವಸ್ಥೆ ಮಾಡಬೇಕು ಎಲ್ಲ ಮಾಡಿ ಅವ್ರು ಮೂರು ಜನನ್ನು ನೀವು ಟ್ಯಾಂಡ್ರಿ ರೋಡ್ಗೆ ಹೋಗಿ ಅಲ್ಲಿ ವಿಚಾರಿಸಿ ಸ್ವೀಟ್ ಅಂಗಡೀಲಿ ಅವು ಒಂದೇ ಒಂದು ಸ್ವೀಟ್ ಅಂಗಡಿ ಇತ್ತು ಅಲ್ಲಿ ವಿಚಾರಿಸಿದ್ರೆ ಸರ್ ಇಂಥವನು ಕರ್ಕೊಂಬಂದಿದ್ದ ಸರ್ ಅಂತ ಒಬ್ಬ ಆಟೋ ರಿಕ್ಷಾ ಡ್ರೈವರ್ ಇದ್ದ ಅಲ್ಲಿ ಅವನು ಕರ್ಕೊಂಬಂದ ಸರ್ ಅವನು ಗೊತ್ತಿರಬೇಕು ಅವನು ವಿಚಾರಿಸಿದ್ರು ಅವನು ಅಲ್ಲೇ ಇದ್ದ ಅವನು ವಿಚಾರಿಸಿದ ತಕ್ಷಣ ಸರ್ ಅವ್ರು ಶಿವನ್ ಸಮುದ್ರಕ್ಕೆ ಉರ್ಸ್ಗೆ ಹೋಗಬೇಕು ಅಂತ ಬೂಂದಿ ಕಟ್ಟಿಸ್ಕೊಂಡು ಹೋಗಿದ್ದಾರೆ ಸರ್ ಇನ್ನೇನು ತಗೊಂಡಿಲ್ಲ ಅಂತ ಬೂಂದಿ ಓದಿಸ್ತಾರಲ್ಲಿ ಇವರು ನೋಡಿ ನಮಗೆ ಇದು ಏನಪ್ಪ ಕಳ್ತನ ದರೋಡೆಕೋರಿ ಹಿಸ್ಟ್ರಿ ಶೀಟರು ಮೈಸೂರು ಈ 10 ಭಾಷೆ ಮಾತಾಡ್ತಾಳೆ ಅವಳ 10 ಭಾಷೆ ಮಾತಾಡ್ತಂದರೆ ಅವಳು ಒಂದು ಕಲ್ಚರ್ಡ್ ಹೆಣ್ಮಗಳಿರ್ಬೋದು ಅಂತ ನಮ್ಮ ತಲೆ ಒಳಗಡೆ ಅಲ್ಲಿ ಹೋದರು ಮಾಹಿತಿ ಸಂಗ್ರಹಿಸಿದ್ರು ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ ಏನಪ್ಪ ಇನ್ನೇ ಬೂದಿ ತಗೊಂಡು ಹೋಗಿರ್ತಾರೆ ಅವಳು ಬರ್ತಾಳೆ ಬಿಡಿ ಅಂತ ಒಂದು 2 ದಿವಸ ವೇಯ್ಟ್ ಮಾಡ್ತಾಯಿದ್ವಿ ಅವಳು ಬರ್ತಾಳೆ ಇಲ್ಲ ಅಂತ ನೋಡೋಕ್ಕೆ ಅವರು ಒಂದು ಗಂಟೆನೂ ವೇಸ್ಟ್ ಮಾಡಲಿಲ್ಲ
ಕೂಡಲೇ ಹೊರಟುಬಿಟ್ರು ಎಲ್ಲಿಗೆ ಶಿವನ್ ಸಮುದ್ರಕ್ಕೆ ಶಿವನ್ ಸಮುದ್ರದ ದರ್ಗಾದಲ್ಲಿ ಉರ್ಸ್ ನಡೀತಾ ಇದೆ ಇವರು ಹೋದಾಗ ಬಶೀರ್ ಅನ್ನೋರು ಮುಸ್ಲಿಂ ಇದ್ದರು ಅವ್ರನ್ನ ಇವ್ರನ್ನೆಲ್ಲ ಬಟ್ಟೆಗಳು ಕಟ್ಟಿಸಿ ಒಳಗಡೆ ಕರ್ಕೊಂಡು ಹೋದರು ಇವರು ಒಳಗಡೆ ಹೋಗೋಕ್ಕೂ ಅವರು ಆ ಈ ಫೋಟೋದಲ್ಲಿದ್ದಾಳಲ್ಲ ಅವಳು ಈಚೆ ಬರೋಕ್ಕೂ ಒಂದೇ ಆಗೋಯ್ತು ಅವನು ಬೇರೆ ಮಾಹಿತಿ ಕೊಟ್ಟಿದ್ದ ಒಬ್ಬ ಸತ್ತಾರ್ ಅಂತ ಇದ್ದಾನೆ ಸರ್ ಆಟೋ ರಿಕ್ಷಾ ಡ್ರೈವರ್ ಅವನು ಈ ಕಳ್ಳ ಆಗಿಬಿಟ್ಟಿದ್ದಾನೆ ಅವನು ಇದ್ದಾನೆ ಜೊತೆಯಲ್ಲಿ ಅಂತ ಇವರು ಪೊಲೀಸ್ನವರು ಒಂದು ನಿಮಿಷ ತಡ ಮಾಡಲಿಲ್ಲ ಅವ್ರನ್ನ ದಸ್ತಗಿರಿ ಮಾಡ್ಕೊಂಬಿಟ್ರು ಏನು ಆರು ಬಠ ಮಾಡಾಕ್ಬಿಟ್ಲು ಅವಳು ಅಲ್ಲಿ ಪೊಲೀಸ್ನವ್ರಿಗೆ ದರ್ಗಾದಲ್ಲಿ ಹಾಗೆ ಇವನು ಬಶೀರು ಮುಸ್ಲಿಂ ಇದ್ನಲ್ಲ ಆ ಬಶೀರು ಮತ್ತು ಇವರೆಲ್ಲರೂ ಇದ್ದ ನಮ್ಮ ಆರ್ಮುಗಮು ವೆಂಕಟೇಶ್ ಇವರೆಲ್ಲ ಇದ್ದವ್ರು ಏನು ಮಾಡಿದ್ರು ನೀನು ಸತ್ತಾರು ನೀನು ನಿನ್ನ ಹೆಸರೇನು ಅಂದರು ಅವಳು ಬೇರೆ ಹೆಸರು ಹೇಳೋಕ್ಕಾಗೋದೇ ಇಲ್ವಲ್ಲ ಆದರೆ ಅವಳು ಉರ್ದು ಮುಸ್ಲಿಂ ಮಾತಾಡ್ದಂಗೆ ಮಾತಾಡ್ತಾ ಇದ್ಲು ಇವ್ರು ಸ್ವಲ್ಪ ಪ್ರಶ್ನೆ ಮಾಡುವಾಗ ತಡಬಾಡಿಸ್ಬಿಟ್ಲು ಇವಳೊಬ್ಬಳು ಹಿಂದೂ ಮಹಿಳೆ ಅಂತ ಗೊತ್ತಾಗೋಯ್ತು ಅವ್ರಿಗೆ ಸ್ವಲ್ಪ ಅಲ್ಲೇನು ಗಡಿಬಿಡಿ ಆಗಲಿಲ್ಲ ಕರ್ಕೊಂಬಂದ್ಬಿಟ್ರು ಬಾ ಪೊಲೀಸ್ ಸ್ಟೇಷನ್ಗೆ ಬಾ ಮಾತಾಡೋಣ ನೀನು ಕಳ್ಳಿ ಇಲ್ದೇ ಬಿಡ್ತಾರೆ ನಿನಗೆ ಅಂತ ಫೋಟೋ ಅವಳು ಒಂದೇ ಆವಾಗ ಇದ್ದಿದ್ದು ಬಂದೇ ಬಿಟ್ರು ರಾತ್ರಿಗೆ ಅವ್ರು ವಾಪಸ್ ಕರ್ಕೊಂಡು ಬಂದೇ ಬಿಟ್ರು ಕರ್ಕೊಂಬಂದಾಗ ನಮಗೆಲ್ಲ ಬರೋಕ್ಕೆ ಹೇಳಿದ್ರು ಫ್ರೇಜರ್ ಟೌನಲ್ಲಿ ಆಗ ಸರ್ಕಲ್ ಇನ್ಸ್ಪೆಕ್ಟರ್ ಆಫೀಸ್ ಇತ್ತು ಕರ್ಕೊಂಡು ಬಂದ ತಕ್ಷಣ ಅವಳು ಒಳಗೆ ಕರ್ಕೊಂಬಂದ್ರೆ ಏನು ಆರ್ಭಟ ಅವಳು ಏನು ಯಾರ್ಯಾರನ್ನೂ ಹಿಡ್ಕೊಂಬಂದ್ಬಿಡ್ತೀರ ಕಳ್ಳರನ್ಬಿಡ್ತೀರ ಹಂಗೆ ಹಿಂಗೆ ಅದು ಇದು ಅಂತ ಅವನು ಬೆಪ್ಪನ ಥರ ನಿಂತ್ಕೊಂಡಿದ್ದ ಯಾರು ಅವನು ಸತ್ತಾರ ಅವನು ಅವನ ಹೆಸರು ಸತ್ತಾರ ಅಂತ ಕರ್ಕೊಂಬಂದರು ಇನ್ಸ್ಪೆಕ್ಟ್ರ್ ಬಂದರು ಇನ್ಸ್ಪೆಕ್ಟ್ರೆಲ್ಲ ಬಂದ ತಕ್ಷಣ ಅವರೆಲ್ಲ ನೋಡಿದ್ರಲ್ಲ ಫೋಟೋ ಎಲ್ಲ ಟ್ಯಾಲಿ ಆಗುತ್ತೆ ನೀನು ಹಿಸ್ಟ್ರಿ ಶೀಟವ್ರು ಇಷ್ಟೆಲ್ಲ ಮಾಡ್ತೀಯಲ್ಲ ಪೊಲೀಸ್ನವ್ರು ಎಷ್ಟು ಹುಷಾರಿರ್ಬೋದು ಅಂತೇಳಿ ಸ್ವಲ್ಪ ಜೋರು ಮಾಡಿದ್ರು ಅವಳಿಗೆ ಹ್ಞೂ ಆಯಿತು ಬಿಡಿ ಸರ್ ನಾನೇ ಕಳ್ತನ ಮಾಡಿರೋದು ನಾನೇ ಮಾಡಿರೋದು ಹೌದು ನನಗೇನಾದರೂ ಒಡಿಯೋದು ಗಿಡಿಯೋದು ಮಾಡಿದ್ರೆ ಒಂದು ಒಡವೆನೂ ಕೊಡಲ್ಲ ಅಂದ್ಲು ಅಂದರೆ ಎಷ್ಟು ಪಳಗಿದ ಕಳ್ಳಿ ಇರಬೇಕು ಅವಳು ಇವನಿಗೆ ಭಯ ಹಾಲ್ತೊರೆ ರಂಗರಾಜನ್ ಪ್ರಕಾಶ್ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು ನನ್ನ ಬ್ಯಾಚ್ಮೇಟ್ ಅವರು ಎಚ್ ಆರ್ ಪ್ರಕಾಶ್ ಅಂತ ಭಾಳ ಅವನು ನೋಡಲಿಕ್ಕೇ ಒಬ್ಬ ಬ್ರಿಟಿಷ್ ಅಧಿಕಾರಿ ಥರ ಕಾಣಿಸೋರು ಅವರ ಬಣ್ಣ ಅವರ ಕೆಂಚು ಮೀಸೆ ಎಲ್ಲ ಮತ್ತು ಬಹಳ ಬುದ್ಧಿವಂತ ಮೇಧಾವಿ ಪೊಲೀಸ್ ಅಧಿಕಾರಿ ತೀರೋಗ್ಬಿಟ್ರು ಪಾಪ ಭಾಳ ಸಣ್ಣದ್ರಲ್ಲೇ ತೀರೋದ್ರು ಅವರು ಅವ್ರೇನು ಮಾಡಿದ್ರು ಅವನು ಇಟ್ಕೊಂಡು ಒಂದು ಬಡಿದ್ರು ಅವನಿಗೆ ಏನೇನು ಕದ್ದಿದ್ದು ಹೇಳು ಅಂತ ಸರ್ ಅವನ ಮೇಲೆ ಕೈ ಇಟ್ಟರೆ ನಾನು ಸುಮ್ಮನೆ ಇರೋದಿಲ್ಲ ಅಂದ್ಲು ನಿನಗೂ ಹೇಳ್ಬಿಡ್ತೀನಿ ಅಂದರು ನಮ್ಮಲ್ಲಿ ಒಬ್ಬರು ಅಲ್ಲಿ ಇಬ್ಬರು ಲೇಡಿ ಕಾನ್ಸ್ಟೇಬಲ್ಸ್ ಇದ್ದರು ಫ್ರೇಜರ್ ಟೌನಲ್ಲಿ ಒಬ್ಬಾಕೆ ಹುಚ್ಚಮ್ಮ ಅಂತ ಇನ್ನೊಬ್ಬರು ಕಮಲಮ್ಮ ಅಂತ ಕಮಲಮ್ಮ ಹೇಗೆ ಅಂದರೆ ಒಬ್ಬ ಮೃದು ಸ್ವಭಾವಿ ಮಹಿಳೆ ಹುಚ್ಚಮ್ಮ ಹೇಗೆ ಅಂದರೆ ಒಂದು ಘಾಟಿ ಮಹಿಳೆ ರೌಡಿಗಳಿಗೆ ಕಪಾಳಕ್ಕೆ ಬಡ್ದು ಬಿಡೋರು ಅವರು ಏನು ನೀನು ಇಲ್ಲಿ ಬಂದು ರೌಡಿಸಮ್ ಮಾಡ್ತೀಯಾ ನಮಗೆಲ್ಲ ನಾವು ಅವಾಗೆಲ್ಲ ಪ್ರೊಬೇಷನರ್ಸು ಸಣ್ಣ ಮಕ್ಕಳು ಥರ ಅವ್ರ ಮುಂದೆ ಅವ್ರು ಹೆಡ್ ಕಾನ್ಸ್ಟೇಬಲ್ ಅಂದರೆ ಒಂದು 10-20 ವರ್ಷ ಸರ್ವಿಸ್ ಆಗಿರೋರು 15-20 ವರ್ಷ ಸರ್ವಿಸ್ ಆಗಿರೋರು ಏನು ಸರ್ ಮೆತ್ತಗೆ ಮಾತಾಡ್ತಾ ಅವಳಿಗೆ ಎರಡು ಬಿಟ್ಟರು ಅವಳು ಏನು ಯಾರಿಗೆ ಮಾತಾಡ್ತಾ ಇದೆಯಾ ನೀನು ಕಾನೂನು ಅಂತ ಅವಳು ಕೂದಲು ಕೆದ್ರ್ಕೊಂಬಿಟ್ಲು ನನಗೆ ಹೊಡೆದ್ರೆ ಈ ಕೂದಲು ನಾನು ಕಟ್ಟೋದೇ ಇಲ್ಲ ಅಂದ್ಬಿಟ್ಲು ಆಮೇಲೆ ಅವನಿಗೆ ಮುಟ್ಟಿದ್ರೆ ಇವಳು ಗಲಾಟೆ ಅವನು ಒಳಗೆ ಕರ್ಕೊಂಡು ಅವನು ಒಳಗೆ ಕರ್ಕೊಂಡು ಹೋದ್ರೆ ನೀವು ಟಾರ್ಚರ್ ಮಾಡಿಬಿಡ್ತೀರಾ ನನಗೆ ಗೊತ್ತು ನನ್ನ ಹತ್ರ ನೀವು ಮಾತಾಡಿ ನೀವು ಮಾಡಿದ್ದೀನಿ ಏನು ಬೇಕೋ ನನಗೆ ಒಡೆದು ಗಿಡಿದ್ರೆ ನಾನು ಬಾಯಿ ಬಿಡೋಲ್ಲ ಆಯಿತು ನೀನು ಏನೇನು ಕಳ್ತನ ಮಾಡಿದೆ ಅಂತ ಹೌದು ಮಾಡಿದ್ದೀನಿ ಕದ್ದಿದ್ದೀನಿ ಅಂದ್ಲು ಸೆಕ್ಷನ್ ಏನು ಹಾಕಿದ್ದೀರಾ ಅಂತ ಕೇಳಿದ್ಲು ಯಾವ ಸೆಕ್ಷನ್ ಪ್ರಕಾರ ಕೇಸ್ ದಾಖಲು ಮಾಡಿದ್ದೀರಾ ತೋರಿಸಿ ಅಂದ್ಲು ನಮಗಿನ್ನೂ ಸೆಕ್ಷನ್ಗಳೇ ಗೊತ್ತಿಲ್ಲ ಪೊಲೀಸ್ನಲ್ಲಿ ನಾವು ಸೇರಿದಾಗ ಹೊಸದು ನಮಗೆ ಕಳ್ತನ ಆದರೆ ಒಂದು 379 IPC ಮನೇಲಿ ಕಳ್ತನ ಆದರೆ 380 IPC ಬೀಗ ಮುರಿದು ಕಳ್ತನ ಮಾಡಿದ್ರೆ 454 ಬೆಳಿಗ್ಗೆ ಆದರೆ ರಾತ್ರಿ ಆದರೆ 457 380 IPC ಅಂತ ನಮಗೆ ಗೊತ್ತು ಇದು ಬಿಟ್ಟು ನಮಗೆಲ್ಲ ಬೇರೆ ಆದರೆ ನಾವು ರೆಫರ್ ಮಾಡಬೇಕು ಏನಪ್ಪ ಯಾವುದು ಸೆಕ್ಷನ್ನು ಇದಕ್ಕೇನು ಅಂತ ನೋಡ್ಕೊಂಡೇ ಮಾಡಬೇಕು ಅಪ್ಲಿಕೇಶನ್ ಆಫ್ ಲಾ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪೊಲೀಸ್ ಯಾವ ಕಾನೂನು ಲಾಗು ಮಾಡ್ತೀವಲ್ಲ ಅದು ಬಹಳ ಮುಖ್ಯ ಇವಳು ಸೆಕ್ಷನ್ ಕೇಳ್ತಾ ಇದ್ದಾಳೆ ಇನ್ಸ್ಪೆಕ್ಟ್ರನ್ನ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಎಷ್ಟು ಅವ್ರ ಸೇವೆ ಅವಳ ಎಷ್ಟು ವಯಸ್ಸು ಅವರು ಹಿರಿಯ ಪೊಲೀಸ್ ಅಧಿಕಾರಿ ಅವ್ರನ್ನ ಕೇಳಿದಾಗ ಅವ್ರಿಗೂ ಕೋಪ ಬಂತು ನಿನ್ಗೆ ಯಾಕೆ ಅದೆಲ್ಲ ಕೊಡು ಅಂದರೆ
ಸರ್ ನನಗೆ ಸೆಕ್ಷನ್ ಹೇಳೋ ತನಕ ಒಂದು ಒಡವೆನೂ ಕೊಡಲ್ಲ ಅಂದ್ಲು. ಅವ್ರಿಗೆ ಮತ್ತೆ ಇವಳು ಪಳಗಿದ ಕಳ್ಳಿ ಹಿಸ್ಟ್ರಿ ಶೀಟರು ಇವಳು ಮುಂದೆ ಯಾಕೆ ಅಂತ ಆಯಿತು ನಾವು ಅದರ ಮೇಲೆ 454 380 ಐ ಪಿ ಸಿ ಕೇಸ್ ಹಾಕಿದ್ದೀವಿ ಅಂದ್ಲು ಅಂದರು. ನಾನು ನಂಬೋದಿಲ್ಲ ಅಂದ್ಲು. ಏನು ನಂಬಲ್ಲ 454 380 ಮನೇಲಿ ಕಳ್ತನ ಮಾಡಿದ್ಯಾ ಬೆಳಗಿನ ಜಾವ ಬಾಗಿಲು ತಳ್ಕೊಂಡು ಒಳಗಡೆ ಹೋಗಿ ಮಾಡಿದ್ಯಾ ಸೆಕ್ಷನ್ ಅದು ಹಾಕಿದ್ದೀವಿ ಎಷ್ಟು ಕಳ್ತನ ಮಾಡಿದ್ದೆ ಅದೆಲ್ಲ ಪ್ರಾಪರ್ಟಿ ಎಲ್ಲಿ ಕೊಟ್ಟಿದ್ಯಾ ಅದೆಲ್ಲ ಹೇಳು ನಾವು ತರಬೇಕು ಅದು. ಸರ್ ನನಗೆ ಎಫ್ ಐ ಆರ್ ತೋರಿಸೋ ತನಕ ನಾನು ಯಾವ ಕೇಸ್ ಬಗ್ಗೆ ಏನೂ ಮಾಹಿತಿ ಕೊಡಲ್ಲ ಅಂದ್ಲು. ಯಾಕೆ ಅಂತ ಕೇಳಿದ್ರು ನೀವು 392 ಹಾಕಿರ್ತೀರ 392 ಅಂದರೆ ರಾಬರಿ ಅದಕ್ಕೆ ಬೇಲು ಸಿಗೋದಿಲ್ಲ ಕೂಡಲೇ ಇಲ್ಲ 392 ಹಾಕಿಲ್ಲ 454 380 ಹಾಕಿದ್ದೀವಿ ಅಂದಾಗ ಎಫ್ ಐ ಆರ್ ತರಿಸಿ ಅಂದ್ಲು. ಎಫ್ ಐ ಆರ್ ನೋಡಿಬಿಟ್ಟು ಆಯಿತು ನಾನು ಕೊಡ್ತೀನಿ ಬಿಡಿ ಸರ್ ಅಂತ ನೋಡಿ ಸರ್ 8 ಬಳೆ ಕದ್ದಿದ್ದೀವಿ ಚಿನ್ನದ್ದು ದೊಡ್ಡ ದೊಡ್ಡದು ಅಂತ ಅವನು ಹೇಳ್ದ ಸತ್ತಾರು ಅವನಿಗೆ ಜೋರ್ಮ ಅವ್ಕೇಳು ಕೂತು ನಿನ್ಗೆ ಯಾಕೆ ಬೇಕು ನಾನು ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋದು ನೀನು ಅವ್ನು ಹೇಳೋಕ್ಕೆ ಅಂತ ಅವನ ಮೇಲೆ ಬಿದ್ದಲು ಏನು ಹೇಳಬಾರ್ದು ನೀನು ಅಂತ ಅವನಿಗೆ ಚಿಪ್ಪಾಗ್ಬಿಟ್ಟ ಗೆದ್ರಕೊಂಡು ಸರ್ ನಾನು 4 ಕದ್ದಿರೋದು ಬಳೆ 8 ಚೈನು ಏನೋ ನೆಕ್ಲೆಸ್ಸು ಚೈನ್ ಎಲ್ಲ 2 ಕದ್ದಿರೋದವರು ಅಲ್ಲಿ ನಮಗೆ ಲಿಸ್ಟ್ ಇರುತ್ತಲ್ಲ ಎಷ್ಟು ಕಳ್ತನ ಆಗಿದೆ ಅಂತ 4 ಚೈನು 4 ಬಳೆ ಉಂಗುರುಗಳು ಇದೆ ಅಂದ್ಲು. ಎಲ್ಲಿದೆ ಉಂಗುರುಗಳು ಬಳೆ ಇದೆ ಎಫ್ ಐ ಆರ್ ನೋಡಿದ್ಲು ಇದೆ ತಗೊಳ್ಳಿ ಅಂತ ಎಲ್ಲ ಕೈ ಹಾಕಿದ್ಲು ತೆಗೆದುಕೊಟ್ಲು. ನಾವು ಪೊಲೀಸ್ನವ್ರು ನೀವು ಚೆಕ್ಕೇ ಮಾಡಿಲ್ಲ ಸರ್ ಹೆಣ್ಮಗು ಹೆಂಗೆ ಸರ್ ಚೆಕ್ ಮಾಡಲಿ ನಮ್ಮ ಜೊತೆ ಇಲ್ವಲ್ಲ ಸರ್ ಲೇಡೀಸು ಕರ್ಕೊಂಬಂದ್ಬಿಟ್ವಿ ಅಂತ ಎತ್ಕೊಟ್ಲು ಎತ್ಕೊಟ್ಲು ನಮ್ಮ ಹತ್ರ ಎಫ್ ಐ ಆರ್ ಇದೆ. ಆಮೇಲೆ ಅವರೇನು ಕಂಪ್ಲೇಂಟ್ ಕೊಟ್ಟಿರೋರೇನು ಕಡಿಮೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಜಾಸ್ತಿ ಕೊಡೋಕ್ಕೂ ಸಾಧ್ಯ ಇಲ್ಲ ಪಾಪ ಕಳ್ಕೊಂಡಿರೋರು ಅರ್ಧಕ್ಕರ್ಧನೂ ಕೊಡಲಿಲ್ಲ. ಆಗ ಇದ್ದಕ್ಕಿದ್ದಂಗೆ ಸ್ವಲ್ಪ ಎಲ್ಲ ಪೊಲೀಸ್ನವರು ಜೋರು ಮಾಡೋಕ್ಕೆ ಶುರು ಮಾಡಿದಾಗ ಅವಳು ಇದ್ದಕ್ಕಿದ್ದಂಗೆ ಎಲ್ಲ ಹೊಟ್ಟೆ ಎಲ್ಲ ಇಟ್ಕೊಂಡು ಏನೇನೋ ಮಾಡೋಕ್ಕೆ ನಾಟಕ ಶುರು ಮಾಡಿದ್ಲು. ಹುಚ್ಚಮ್ಮ ಅವ್ರ ಕಿವಿಲಿ ಏನೋ ಹೇಳಿದ್ಲು ಹುಚ್ಚಮ್ಮ ಅವ್ರ ಕಿವಿಲಿ ಏನೋ ಹೇಳಿದಾಗ ಹುಚ್ಚಮ್ಮ ಅವ್ರು ಏನು ಅಂತ ಕೇಳಿದ್ರು ಅವಳಿಗೆ ಅವಳು ತಿರ್ಗಾ ಏನೋ ಹೇಳಿದ್ಲು ಆಗ್ತಾಯಿಲ್ಲ ನನಗೆ ಅಂದ್ಲು. ನಾವು ಏನಾದರೂ ಇವಳಿಗೆ ಏನಾದರೂ ಬೇರೆ ನಮ್ಮ ಈ ಕಾಯಿಲೆ ಗೀಲೆ ಇದೆಯಾ ಅಥವಾ ಏನೋ ಸುಸ್ತಾಗಿ ಏನಾದರೂ ಹಿಂಗಾಗಿದೆಯಾ ಅಂತ ಏನು ಕಾಫಿ ಬೇಕು ಏನು ಬೇಕು ಅಂದಾಗ ಹುಚ್ಚಮ್ಮ ಇಲ್ಲ ಸರ್ ಒಂದು ನಿಮಿಷ ಅಂದ್ಲು. ಇಲ್ಲ ಸರ್ ಅವರು ಋತುಸ್ರಾವ ಆಗಿದೆ ಅವರಿಗೆ ಅದು ಬಿಡಿ ಸರ್ ನಾನು ಮಾಡ್ತೀನಿ ಅಂತೇಳಿ ನನಗೆ ಬಟ್ಟೆಗಿಲ್ಲ ಆಯ್ತು ಪಕ್ಕಕ್ಕೆ ಕರ್ಕೊಂಡೋದ್ರು ಅವರು ಪಕ್ಕಕ್ಕೆ ಕರ್ಕೊಂಡೋದಾಗ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಬೇಕು ಅಂದ್ರೆ ಅದೇನು ಅದಕ್ಕೆ ಏನೇನು ಬೇಕು ಎಲ್ಲ ಕೊಟ್ಟರು ಕೊಟ್ಬಿಟ್ಟು ಆ ಕಮಲಮ್ಮನಿಗೆ ಹೇಳಿದ್ರು ನೋಡಮ್ಮ ಅದೇನಾದರೂ ಇದ್ದರೆ ಎಲ್ಲ ಚೆಕ್ ಮಾಡಿಬಿಡು ಒಂದ್ಸಲಿ ಅಂತ. ಅವರು ಚೆಕ್ ಮಾಡಿ ಏನಿಲ್ಲ ಸರ್ ಇಷ್ಟೇ ಎಲ್ಲ ಇದ್ದದ್ದು ಉಂಗುರ 4 ಚೈನು 4 ಬಳೆ ಕೊಟ್ಟಲು. ಎಫ್ ಐ ಆರ್ ಅಲ್ಲಿ ನೋಡಿದ್ರೆ ಅದಕ್ಕಿಂತ ಡಬ್ಬಲ್ ಇದೆ. ಸ್ವಲ್ಪ ನಾವು ಜೋರು ಮಾಡೋಕ್ಕೆ ಶುರು ಮಾಡಿದ್ವಿ. ಜೋರು ಮಾಡೋಕ್ಕೆ ಶುರು ಮಾಡಿದಾಗ ಗಲಾಟೆ ಮಾಡಿದ್ಲು ಹಂಗೆ ಮಾಡಿದ್ಲು. ನಾನಲ್ಲಿ ಕೆಂಗೇರಿ ಗೇಟ್ ಹತ್ರ ಒಂದು ಗಿರ್ವಿ ಅಂಗಡೀಲಿ ಮಾರ್ವಾಡಿಯ ಗಿರ್ವಿ ಅಂಗಡೀಲಿ ಎಲ್ಲ ಗಿರ್ವಿ ಇಟ್ಟಿದ್ದೀನಿ ಸರ್ ಅಂತ. ಇಮ್ಮಿಡಿಯೇಟ್ ಪೊಲೀಸ್ನವ್ರು ಮಾರನೇ ದಿವಸ ಬೆಳಿಗ್ಗೆ ಅಲ್ಲಿ ಕರ್ಕೊಂಡೋದ್ರು ಇವನ್ನ ಅವಳನ್ನ ಇಬ್ಬರನ್ನು ಕರ್ಕೊಂಡೋದ್ರೆ ಅವನ ಮಾರ್ವಾಡಿ ಆಗಿನ ಮುಖ್ಯಮಂತ್ರಿಗಳಿಗೆ ಬಲು ಆಪ್ತ. ಮುಖ್ಯಮಂತ್ರಿಗೆ ಹೋಗಿ ಮನೆಗೆ ಹೋಗೋದು ಅವ್ರು ಇವರು ಈ ಥರದ್ದು ತುಂಬ ಆಪ್ತವಾದ ಮತ್ತು ಅವನು ಸರ್ ನನ್ನ ತಗೊಂಡೇ ಇಲ್ಲ ಅಂತ ಅವನು ಪ್ರಮಾಣ. ಈ ಮಾರ್ವಾಡಿ ಅಂಗಡಿಗಳಲ್ಲೆಲ್ಲ ಕೆಲವರು ಈ ಹೆಂಗೆ ಮುಸ್ಲಿಮರ ಮನೆ ಒಳಗಡೆ ಈ ಕಲಂ ಅಂತ ಕುರಾನ್ನ ಪ್ರತಿ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾರೋ ಮಾರ್ವಾಡಿ ಅಂಗಡಿಗಳಲ್ಲಿ ಕೆಲವು ಆರ್ಥೋಡಾಕ್ಸ್ ಮಾರ್ವಾಡಿ ಅಂಗಡಿಗಳಲ್ಲಿ ಗಂಗಾ ಜಲವನ್ನು ಇಟ್ಕೊಂಡಿರ್ತಾರೆ ಪೂಜೆಗೆ. ನಾವು ಒತ್ತಡ ಹಾಕಿದಾಗ ಅವನು ಪ್ರೆಷರ್ ತಂದ್ಬಿಟ್ಟ ರಾಜಕೀಯ ಪ್ರೆಷರು ನಮಗಿನ್ನೂ ಅನುಮಾನ ಆಗೋಯ್ತು ಇನ್ನು ತಗೊಂಡಿದ್ದಾನೆ ಅದಕ್ಕೆ ಹೇಳಿಸ್ತಾ ಇದ್ದಾನೆ ಅಂತ. ಇವನ ಮೇಲೆ ತಿರ್ಗ ಏನು ಮಾಡೋದು ನಮ್ಮ ಇನ್ಸ್ಪೆಕ್ಟ್ರ್ ಜಗ್ಲಿಲ್ಲ ನೀನು ಯಾರ ಹತ್ರ ಹೇಳಿಸೋದು ನಾವು ಬಿಡೋದಿಲ್ಲ ಅದು. ಕಡೆಗೆ ಅವನು ಗಂಗಾ ಜಲದ ಮೇಲೆ ಇಟ್ಟು ಕೈ ಇಟ್ಟು ಪ್ರಮಾಣ ಮಾಡಿದೆ ನಾನು ತಗೊಂಡಿಲ್ಲ ಸರ್ ಅಂತ. ನಮ್ಮ ಇನ್ಸ್ಪೆಕ್ಟ್ರ್ ತುಂಬ ಆರ್ಥೋಡಾಕ್ಸ್ ಮುಸ್ಲಿಮು ಹೌದು ಅನ್ವರುದ್ದೀನ್ ಅವರು. ಅವರು ಒಂದು ಮಾತಂದರು ಶಿವರಾಮ್ ನೋಡ್ರಿ ನಾವು ಹೆಂಗೆ
ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ಒಳ್ಳೆ ಮುಸ್ಲಿಂ ಸುಳ್ಳು ಹೇಳಲ್ವೋ, ನನಗೂ ಇವನು ಸುಳ್ಳು ಹೇಳ್ತಾ ಇಲ್ಲ ಅನಿಸುತ್ತೆ ರೀ. ಇಲ್ಲಾಂದರೆ ಗಂಗಾ ಜಲದ ಮೇಲೆ ಯಾರೂ ಕೈ ಇಟ್ಬಿಟ್ಟು ಪ್ರಮಾಣ ಮಾಡಲ್ಲ. ನಮ್ಮದು ಹುಮ್ಮಸ್ಸು ತಗೊಂಡಿದ್ದಾನೆ, ವಸೂಲಿ ಮಾಡಿಬಿಡ್ಬೇಕು, ಅವನ ಹತ್ರ ಬಿಡಬಾರ್ದು ಅಂತ. ಅವರು ನೋಡಿ ಎಷ್ಟು ದೊಡ್ಡ ಮನುಷ್ಯ, ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಪೊಲೀಸ್ ಆಫೀಸರ್. ನಾವು ಅವ್ರು ಹೇಳ್ದಂಗೆ ಮಾಡಬೇಕು. ಆಯಿತು, ಬಂದ್ವಿ, ಕರ್ಕೊಂಡು ಬಂದ್ವಿ. ಇವಳು ಇಲ್ಲವೇ ಇಲ್ಲ ಅಂತ ಹಠ ಸಾಧಿಸ್ತಾ ಇದ್ದಾಳೆ. ಮಾತೆತ್ತಿದ್ರೆ ಅವನು ಕ್ವಶನ್, ಅವನಿಗೇನಾದರೂ ಪ್ರಶ್ನೆ ಮಾಡಬೇಕು ಅಂತ ಪಕ್ಕಕ್ಕೆ ಕರ್ಕೊಂಡೋದ್ರೆ ಕೂಕ್ಕೊಂಬಿಡೋಳು. ನಾನೇನು ತಿನ್ನಲ್ಲ, ಹಂಗೆ ಮಾಡ್ಕೊಂಬಿಡ್ತೀನಿ, ಇದು ಮಾಡ್ಕೊಂಬಿಡ್ತೀನಿ ಅಂತ. ಅವನು ಮುಟ್ಟಬಾರ್ದು ನೀವು ಅಂತ. ಅವನು ಇವಳ ಪ್ರಿಯತಮ. ಆಮೇಲೆ ಏನು ಮಾಡ್ತೀನಿ, ನನಗೆ ಯಾಕೋ ಡೌಟ್ ಆಯಿತು. ನೀವು ಫ್ರೇಜರ್ಟೌನ್ ಪೊಲೀಸ್ ಠಾಣೆ ನೋಡಿರಬೇಕು, ಸುಮಾರು ಶತಮಾನಗಳ ಹಿಂದಿನ ಪೊಲೀಸ್ ಠಾಣೆ ಅದು. 1900 ಎಷ್ಟೋ ಇಸ್ವಿಲಿ ಅದು ಮಾಡಿರೋಂಥ ಪೊಲೀಸ್ ಸ್ಟೇಷನ್. ಅದು ಬ್ರಿಟಿಷರ ಕಾಲದ ಕಲ್ಲಿನ ಕಟ್ಟಡ. ಅದರ ರೂಫೇ 15-20 ಅಡಿ. ಈಗ ಹೊಸದು ಕಟ್ಟಿದ್ದಾರೆ, ಹಳೆ ಪೊಲೀಸ್ ಸ್ಟೇಷನ್ನು ಹಳೇದಂಗೆ ಉಳಿಸ್ಕೊಂಡಿದ್ದಾರೆ. ದೊಡ್ಡ ಲಾಕಪ್, ಆಮೇಲೆ ರೂಫೇ 20 ಅಡಿ ಏನೋ ಇರಬೇಕು. ಕಲ್ಲಿನ ಕಟ್ಟಡ ಒಳಗಡೆ ಎಂಥ ಸೆಕೆಗಾಲದಲ್ಲೂ ತಣ್ಣಗಿರೋದದು. ಆಮೇಲೆ ನನಗೆ ಯಾಕೋ ಡೌಟ್ ಆಗಿ ಬ್ರಿಟಿಷರ ಕಾಲದ ಲಾಕಪ್ಪು. ಲಾಕಪ್ಪುಗಳಿಗೆ ಟಾರ್ಚ್ ಎಲ್ಲ ತಗೊಂಡೋಗಿ ಎಲ್ಲ ಬಿಡ್ತಾ ನೋಡೋಣ, ಒಂದ್ಸಲ ಚೆಕ್ ಮಾಡಿ ಲಾಕಪ್ಪಳ್ಳಿ ಏನಾದರೂ ಬಚ್ಚಿಟ್ಟಿದ್ದಾಳೆ. ಇವಳು ಮಹಿಳಾ ಲಾಕಪ್ ಬಂದಿದೆ, ಪುರುಷ ಲಾಕಪ್ ಬಂದಿರುತ್ತೆ. ಅಲ್ಲಿ ಹುಚ್ಚಮ್ಮನ ಕರ್ಕೊಂಡು ನಾನು ಹುಚ್ಚಮ್ಮ ಅವಳು ಗೊತ್ತಿಲ್ಲದಂಗೆ ಮಾತಾಡ್ತಂಗೆ ಸರ್ಚ್ ಮಾಡ್ಕೊಂಡು ಬಂದ್ವಿ ಈ ಲಾಕಪ್ಪು. ಆ ಕಲ್ಲಿನ ಕಟ್ಟಡ ಅಲ್ಲಿ ಎಲ್ಲೋ ಒಂದು ಕಡೆ ಇಲಿ ಮಣ್ಣು ಕೊರೆದಿರೋಂಗೆ ಮಣ್ಣು ಬಿದ್ದಿತ್ತು, ಈ ಮಣ್ಣು ಧೂಳು ಥರ ಹಿಂಗೆ ಗುಡ್ಡೆ. ಈ ನಾನು ಹುಚ್ಚಮ್ಮ ಅವ್ರು ಕೇಳಿದೆ, ಏನು ಹುಚ್ಚಮ್ಮ ಅವರೇ ಈ ಲಾಕಪ್ಪಲ್ಲಿ ಇಲಿಗಳು ಓಡಾಡುತ್ತಲ್ಲ ರೀ, ಏನು ನೋಡಿ ಸರ್ ಇಲಿ ಹೆಂಗೆ ಸರ್ ಓಡಾಡುತ್ತೆ ಅಂತ. ಅಲ್ಲಿ ಟಾರ್ಚ್ ಬಿಡ್ತೀವಿ, ಮಣ್ಣಿದೆ ನೋಡಿರಿ, ಮಣ್ಣಿದೆ ನೋಡಿ, ಕೊರೆದಿದೆ ನೋಡಿ. ಅಲ್ಲೋಗಿ ನೋಡ್ತೀವಿ, ಈ ಗೋಡೆ ಇದ್ರ ಕೆಳಗಡೆ ಈ ಕಲ್ಲಿನ ಕಟ್ಟಡ ಇದೆಯಲ್ಲ, ಕಲ್ಲಿನ ಕಟ್ಟಡದ ನಡುವಿಗೊಂದು ಗಾರೆ ಹಾಕಿರ್ತಾರಲ್ಲ, ಆ ಗಾರೆ ಒಳಗಡೆ ಏನೋ ಒಂದು ದಾರ ಥರ ಕಾಣಿಸ್ತಾ ಇತ್ತು. ಈ ಕರ್ಚಿಫಿನ ತುದಿ ಥರ ಒಂದು ಸಣ್ಣ ಬಟ್ಟೆ ಥರ ಕಾಣಿಸ್ತಾ ಇತ್ತು. ನಾನು ಆ ಬಟ್ಟೆ ಹೇಳಿದೆ, ನನಗೆ ಭಯ ಏನಾದರೂ ಹಾವು ಚೇಳು ಏನಾದರೂ ಸೇರ್ಕೊಂಬಿಟ್ಟಿದ್ರೆ ಅಂತ. ಮೆತ್ತಿಗೆ ನಾನು ಹುಚ್ಚಮ್ಮವರು ಅದನ್ನು ಹಿಂಗೆ ತೆಗಿತೀವಿ, ಅದರೊಳಗೆ ಎರಡು ಬಳೆ ಕರ್ಚಿಫಲ್ಲಿ ಸುತ್ತಿ ಅದರೊಳಗೆ ಕೆರೆದು ರಾತ್ರಿ ಇಟ್ಟಾಗಲೇ ಅದನ್ನು ಕೆರೆದು ಆ ಬಟ್ಟೆ ಕೊಟ್ಟಿದ್ರಲ್ಲಿ ಇವರು ಅವಳು ಮುಟ್ಟಾಯಿತು ಅಂದಾಗ ಅದರೊಳಗೆ ಸುತ್ತಿ ಎರಡು ಬಳೆ ತುರುಕಿ ಒಳಗಡೆ ಇಟ್ಬಿಟ್ಟಿದ್ದಾಳೆ. ಎರಡು ಚೈನು, ನಮಗಿನ್ನ ಎರಡು ಚೈನ್ ಬರಬೇಕು, ಎರಡು ಬಳೆ ಬರಬೇಕು. ಭಯ ಬಿಡ್ತಾ ಇಲ್ಲ, ಇದು ಸಿಕ್ತಲ್ಲ. ಸಿಕ್ಕಿ ಮೆತ್ತಿಗೆ ಅದನ್ನು ತಗೊಂಡ್ವಿ, ತಗೊಂಡು ಇನ್ಸ್ಪೆಕ್ಟ್ರಿಗೆ ಹೇಳಿದ್ವಿ. ಇನ್ಸ್ಪೆಕ್ಟ್ರ್ ಏನು ಮಾಡಿದ್ರು, ಹಿರಿಯವಳನ್ನ ಇನ್ನೊಂದ್ಸಲ ಕನ್ಫ್ರಂಟ್ ಮಾಡ್ಸೋಣ, ಅವಳು ಸುಳ್ಳು ಹೇಳಲ್ಲ ಅಂತ ಹಠ ಮಾಡ್ತಾ ಇದ್ದಾಳಲ್ಲ. ಕರೆಸಿದ್ರು, ಕರೆಸ್ಬಿಟ್ಟು ಇದೆಲ್ಲಿತ್ತು ಅಂದ್ರೆ ನನಗೇನು ಗೊತ್ತು ಸರ್ ಅಂದ್ಲು. ಬಾಲಾಕಪ್ಪಿಗೆ ಅಂದರು, ಬಾಕಿ ಇಲ್ಲಿ ಯಾರು ಮಾಡಿರೋದು, ಇಲ್ಲಿ ಮಾಡಿರ್ಬೋದು, ನನಗೇನು ಗೊತ್ತಿದೆ ಸರ್ ಅಂದ್ಬಿಟ್ಲು. ಅಂದರೆ ಎಷ್ಟು ಪಳಗಿದ ಕಳ್ಳಿ ಇರಬೇಕು. ಆಮೇಲೆ ಎಲ್ಲ ಆಯಿತು, ಎಲ್ಲ ಆದಮೇಲೆ ಏನು ಮಾಡೋದು, ಇನ್ನೊಬ್ಬರ ಮೇಲೆ ಹೇಳ್ತಾಳೆ, ಇವಳು ಕೊಡ್ತಾ ಇಲ್ಲ ಮಿಕ್ಕಿದ ಪ್ರಾಪರ್ಟಿ, ನಮಗಿನ್ನೂ ಎರಡು ಬಳೆ ಬರಬೇಕು, ಇನ್ನೂ ಎರಡು ಚೈನ್ ಬರಬೇಕು, ಇನ್ನೊಂದೇನೋ ಐಟಮ್ಮು, ಕಾಸ್ಟ್ಲಿ ಐಟಮ್ಸ್ ಅದೆಲ್ಲ ಬರಬೇಕಾಗಿದ್ದು. ಆಮೇಲೆ ಇವರು ಯಾರು ಹುಚ್ಚಮ್ಮ, ಸರ್ ನನಗೆ ಯಾಕೋ ಇವಳ ಮೇಲೆ ಡೌಟು ಸರ್, ನಾನೊಂದ್ಸಲ ಇವಳನ್ನ ಸರ್ಚ್ ಮಾಡಲ ಸರ್, ಮಾಡಿದಾರಲ್ಲ ಹುಚ್ಚಮ್ಮ ಅವರೇ ಕಮಲಮ್ಮ ಮಾಡಿ ಸರ್, ಅದು ಆ ಮಗು ಏನು ಸರ್ ಮಾಡ್ತಾಳೆ, ಅವಳು ಮೆಥು ಇವಳಿಗೆ ನನ್ನಂಥವರೇ ಸರಿ ಸರ್, ನಾನು ಸರ್ಚ್ ಮಾಡ್ಬೇಕು ಸರ್ ಅಮ್ಮ. ಇನ್ಸ್ಪೆಕ್ಟ್ರು ಬೇಡ ಬಿಡಮ್ಮ, ಆಮೇಲೆ ನೋಡೋಣ ವಿಚಾರ ಮಾಡೋಣ ಅಂತ. ಇಲ್ಲ ಸರ್ ನಾನು ಸರ್ಚ್ ಮಾಡಬೇಕು, ಅವಳು ಭಾಳ ಹಾರ್ಡ್ ಕೋರ್ ಕ್ರಿಮಿನಲ್ ಅವಳು, ಆಮೇಲೆ ಅವಳು ಜಿದ್ದು ಮಾಡ್ಬಿಡ್ತಾಳೆ, ಆಮೇಲೆ ಇವಾಗ ಸ್ವಲ್ಪ ಸಹಕರಿಸ್ತಿದ್ದಾಳೆ ಅದು ನಿಲ್ಲಿಸ್ಬಿಡ್ತಾಳೆ, ಆಮೇಲೆ ಕೋರ್ಟ್ಗಳಲ್ಲಿ ಅಲಿಗೇಷನ್ ಮಾಡಿಬಿಡ್ತಾಳೆ, ಕೋರ್ಟು ಅವಳು ಗೊತ್ತಿದೆ ಏನು ಮಾತಾಡಬೇಕು ಅಂತ ಎಲ್ಲ ಅಂದರು ಅವರು. ಅವ್ರಿಗೆ ಹುಚ್ಚಮ್ಮ ಸರ್ ಆದರೂ ನನಗೊಂದು ಸ್ವಲ್ಪ ಅವಕಾಶ ಕೊಡಿ ಸರ್, ಸರ್ಚ್ ಮಾಡೋಣ. ನಾವೆಲ್ಲ ಏನು ಮಾಡಿದ್ವಿ ಸರ್, ಮಾಡಲಿ ಸರ್ ಅಂದ್ವಿ. ಅವಳನ್ನ ಸಪ್ರೇಟ್ ಒಂದು ರೂಮಿಗೆ ಕರ್ಕೊಂಡೋದ್ರು, ಕರ್ಕೊಂಡೋಗಿ ಹೋಗುವಾಗಲೇ ಲಾಠಿ ಇಟ್ಕೊಂಡೋದ್ರು ಕೈಯಲ್ಲಿ. ಹುಚ್ಚಮ್ಮ ನಿಮ್ಗೆ ಹೇಳಿದ್ದೆ
ಕ್ರಿಮಿನಲ್ಸ್ ಎಲ್ಲ ರೌಡಿಗಳಿಗೆ ಕಪಾಳ ಕೊಡದಿರುವಂತ ಹೆಣ್ಣುಮಗು ಗ್ರೇಟ್ ಹೆಡ್ ಕಾನ್ಸ್ಟೇಬಲ್ ಹೋಗಿ ಬಾರ್ಸಕ್ಕೆ ಹೋದ್ರು ಇವಳು ಇಲ್ಲ ಅದು ಇವಳು ದೊಡ್ಡ ಇವಳಿಗೆ ಅಷ್ಟು ಸುಲಭವಾಗಿ ಬಾರ್ಸಕ್ಕಾಗಲ್ಲ ಯಾರು ಉಷಾ ನವರತ್ನ ಕುಮಾರಿ ಉಷಾ ಜೀವನ್ ಕುಮಾರಿ ಉಷಾ ದೊಡ್ಡ ಸ್ಟೇಷನ್ ಇವ್ರು ಏನು ಮಾಡಿದ್ರು ಈ ಅವಳನ್ನ ಕರ್ಕೊಂಡೋದ್ರು ಸರ್ಚ್ ಮಾಡೋಕ್ಕೆ ಕರ್ಕೊಂಡೋದ್ರು ಒಂದು ಸ್ವಲ್ಪ ಎಲ್ಲ ಆಯಿತು ಸರ್ಚ್ ಮಾಡಿದ್ಲು ಬಂದರು ಏನು ಉಚ್ಚಮ್ಮನ ಮುಖದಲ್ಲಿ ಇಷ್ಟು ಸಂತು ಖುಷಿ ಅವಳು ಪೆಚ್ಚುಮೂರೆ ಹಾಕ್ಕೊಂಡು ಬಂದಳು ಕಳ್ಳಿ ನನ್ನ ಇವರು ಪೊಲೀಸ್ ಖುಷಿಯಾಗಿ ಬಂದರು ಹೆಂಗೆ ಅಂದರು ಏನು ಉಚ್ಚಮ್ಮ ಏನಾಯಿತು ಅಂದ್ರೆ ತಗೊಳ್ಳಿ ಸರ್ ಎಲ್ಲ ಕೊಟ್ಟರು ಮತ್ತೆ ಎರಡು ಬಳೆ ಮತ್ತೆ ಎರಡು ಚೈನು ಎಲ್ಲಿ ತುಚ್ಚಮ್ಮ ಇದು ಸರ್ ಆವತ್ತು ನಿಮ್ಮನ್ನು ನಮ್ಮನ್ನೆಲ್ಲ ಮೋಸ ಮಾಡಿದ್ಲಲ್ಲ ಸರ್ ಮುಟ್ಟಾಗಿದೆ ಅಂಥೇಳಿ ಬಟ್ಟೆ ತರಿಸ್ಕೊಂಬಿಟ್ಟು ಎಲ್ಲ ಕಟ್ಟಿ ಗುಪ್ತಾಂಗದಲ್ಲಿ ಇಟ್ಕೊಂಬಿಟ್ಟಿದ್ಲು ಸರ್ ಅಂತ ನಾನೆಲ್ಲ ಬಿಚ್ಚುತ್ತೀನಿ ಅಂದಾಗ ಕೂಡ್ಸಿ ಎರಡು ಬಿಟ್ಟೆ ಸರ್ ಒಂದು ಸಲ ಕೂತು ಎಬ್ಬಿಸ್ತೆ ಎಲ್ಲ ಬಂತು ಸರ್ ಅಂತ ಎಲ್ಲ ಇಷ್ಟು ಕಟ್ಕೊಂಡಿದ್ದಿಲ್ಲ ಇದಕ್ಕಿಂತ ಹಾರ್ಡ್ ಕೋರ್ ಕ್ರಿಮಿನಲ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಾನೆಲ್ಲ ಬಿಚ್ಚುತ್ತೀನಿ ಅಂದಾಗ ಕೂಡ್ಸಿ ಎರಡು ಬಿಟ್ಟೆ ಸರ್ ಒಂದು ಸಲ ಕೂತು ಎಬ್ಬಿಸ್ತೆ ಎಲ್ಲ ಬಂತು ಸರ್ ಅಂತ ಎಲ್ಲ ಇಷ್ಟು ಕಟ್ಕೊಂಡಿದ್ದಿಲ್ಲ ಇದಕ್ಕಿಂತ ಹಾರ್ಡ್ ಕೋರ್ ಕ್ರಿಮಿನಲ್ನ ನಾವು ನೋಡ್ಲಿಕ್ಕೆ ಸಾಧ್ಯವ ಆಮೇಲೆ ಅದೆಲ್ಲ ಪತ್ತೆ ಮಾಡಿದ್ವಿ ಪತ್ತೆ ಮಾಡಿ ಆ ಕಂಪ್ಲೇನೆಂಟು ಅವರೆಲ್ಲ ಬಂದು ಇದನ್ನು ಗುರುತಿಸ್ಬೇಕಲ್ಲ ಗುರುತಿಸಿದ್ರು ಗಂಡಸರು ಬಂದು ಗುರುತಿಸಿದ್ರು ಆ ಯಂಗ್ಸಿಗೆ ಎಷ್ಟು ಭಯ ಆಯಿತು ಅಂದರೆ ಅವರು ಇವಳ ಮುಖ ನೋಡೋಕ್ಕೆ ತಯಾರಿಲ್ಲ ಅಷ್ಟು ಗಾಬರಿ ಬಿದ್ದುಬಿಟ್ಟಿದ್ರು ಹತ್ತು ಭಾಷೆ ಮಾತಾಡ್ತಾ ಇದ್ಲು ಅವಳು ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಕೊಂಕಣಿ ಕೊಡವ ಉರ್ದು ಇಂಗ್ಲೀಷ್ ಸ್ವಲ್ಪ ಸ್ವಲ್ಪ ಮರಾಠಿ ಮರಾಠಿ ಇಂಗ್ಲೀಷು ತೊದಲ್ತಾ ಇದ್ಲು ಇನ್ನೆಲ್ಲ ಭಾಷೆಯನ್ನು ಸ್ಪಷ್ಟವಾಗಿ ಮಾತಾಡೋಳು ಆಮೇಲೆ ಎಂಥ ನಳಪಾಕ ಮಾಡ್ತಾಯಿದ್ಲು ಅವಳು ಅಂದರೆ ತಿಂದವರು ಮರಳಾಗ್ಬಿಡಬೇಕು ಅಷ್ಟು ಚೆನ್ನಾಗಿ ಅಡುಗೆ ಮಾಡೋಳು ಇದೆಲ್ಲದರ ಜೊತೆ ಆರೈಕೆ ಮಾಡೋದು ಆರೈಕೆ ಮಾಡಿ ಅವತ್ತೇನು ಮಾಡಿದಳು ಇವಳು ಚೆನ್ನಾಗಿ ತಲೆ ಬಾಚಿ ಎಲ್ಲ ಮಾಡಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನೀಟಾಗಿ ನೀನು ಹಿಂಗೆ ಕಾಣಿಸ್ತಿ ಈ ಥರದಲ್ಲಿ ಚೆನ್ನಾಗಿ ತಲೆ ಬಾಚಿ ಮುಡಿಯೆಲ್ಲ ಕಟ್ಟಿ ನೀವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಮ್ಮ ನಾನು ಈಚೆ ಹೋಗಿ ಬರ್ತೀನಿ ಅಂತ ಹೋಗಿ ಇದೆಲ್ಲ ನೋಡ್ಕೊಂಡಿದ್ಲಲ್ಲ ಹೋಗಬೇಕಾದ್ರೆ ಹಿಂದ್ಗಡೆ ಇದು ಮನೆ ಹಿಂದ್ಗಡೆ ಡೋರು ಔಟ್ಡೋರ್ ಇದು ಹಿತ್ತಲು ಬಾಗಿಲಿರುತ್ತಲ್ಲ ಅದ್ರ ಚಿಲ್ಕ ತೆಗೆದು ಆಕೆ ಇಲ್ಲ ಬಿಟ್ಟು ಹೋಗಿದ್ದಾಳೆ ಆಮೇಲೆ ಇವನು ಸತ್ತಾರನ್ನ ಕರ್ಕೊಂಬಂದಿದ್ದಾಳೆ ಇವರು ಹೋದ್ಮೇಲೆ ಮಧ್ಯಾಹ್ನ ಕರ್ಕೊಂಬಂದು ಇಡೀ ಮನೆಯನ್ನು ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ಲು ಇದೇನಾದರೂ ಅಲ್ಲಿ ನಾವು ಶಿವನ ಸಮುದ್ರ ಉರುಸಲ್ಲಿ ಅವಳು ನಡೀಲಿಲ್ಲ ಅಂದಿದ್ದರೆ ಅವಳು ನಾಪತ್ತೆ ಆಗ್ಬಿಡ್ತಾಯಿದ್ಲು ಅದು ಹಿಡಿದ ಮೇಲೆ ಫ್ರೇಜರ್ ಟೌನಲ್ಲೊಂದು ಅಪರಾಧ ಮಾಡಿದ್ಲು ಇವಳು ಇಬ್ಬರು ಅಕ್ಕ ತಂಗಿದ್ದರು ಹಿರಿಯ ವಯಸ್ಸಿನ ಈ ಸೀನಿಯರ್ ಸಿಟಿಸನ್ಸ್ ಇಬ್ಬರು ಅಕ್ಕ ತಂಗಿದ್ದರು ಮಾತ್ರ ಇದ್ದರು ಆಂಗ್ಲೋ ಇಂಡಿಯನ್ ಅಕ್ಕ ತಂಗಿದ್ದರು ಅವ್ರ ಮನೆಗೆ ಕೆಲಸಕ್ಕೆ ಸೇರಿ ಅವ್ರನ್ನ ನಂಬಿಸ್ಬಿಟ್ಬಿಟ್ಲು ಅವ್ರಿಗೆ ವಯಸ್ಸಾಗಿರೋರಿಗೆ ಮಸಾಜ್ ಮಾಡೋದೇನು ಸ್ನಾನ ಮಾಡಿಸೋದೇನು ಅವ್ರ ತರಕಾರಿ ತಂದು ಕೊಡೋದೇನು ಅವ್ರ ಕಾ ಎಲ್ಲವೂ ಅವ್ರು ಎಷ್ಟು ನಂಬಿಟ್ಟಿದ್ರು ಅಂದರೆ ಬೇಕಾದರೆ ಅವರೆಲ್ಲ ಆಸ್ತಿ ಬರೆದು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಂಥವ್ರು ಈ ಹ್ಯಾಂಗ್ ಎಷ್ಟೋ ಜನ ಲಾಗಿದೆ ಹಂಗೆಲ್ಲ ಒಂದು ದಿವಸ ಏನು ಮಾಡಿದ್ದಾರೆ ಇವು ಇಬ್ಬರು ಮನೇಲಿ ಯಾವಾಗಲೂ ಇರೋರಲ್ಲ ಒಬ್ಬರು ನಾನು ಶಾಪಿಂಗ್ ಔಟ್ ಬರ್ತೀನಿ ಅನ್ನುವಾಗ ಇವನ್ನೇ ಸತ್ತಾರನ್ನ ಕರೆಸ್ಕೊಂಬಿಟ್ಟಿದ್ದಾಳೆ ಕರೆಸ್ಬಿಟ್ಟು ಅಜ್ಜಿನ ಬಾಯಿ ತುರುಕಿ ಬಟ್ಟೆ ತುರುಕಿ ಬಾಯಿ ಅವಳು ಬಟ್ಟೆ ತುರುಕಿದ್ರೆ ಹೆಂಗೆ ಮಾಡ್ತಾಯಿದ್ಲು ಅಂದರೆ ಇಡೀ ಬೆತ್ತಲೆ ಮಾಡಿಬಿಡ್ತಾಯಿದ್ಲು ಹೆಣ್ಮಕ್ಳನ್ನ ಯಾಕೆಂದರೆ ಅವ್ರು ಇವ್ರು ಕೂಕೊಂಡು ಈಚೆ ಬರಬಾರ್ದು ಅವರು ಬಾಯಿಗೆಲ್ಲ ಬಟ್ಟೆ ತುರುಕಿ ಚೇರ್ಗೆಲ್ಲ ಕೈ ಕಟ್ಬಿಟ್ಟು ಎಲ್ಲವನ್ನ ದೋಚ್ಕೊಂಡು ಹೊರಟೋಗ್ಬಿಟ್ಟಿದ್ಲು ಆ ಇನ್ನೊಂದು ಅಜ್ಜಿ ಏನಾದರೂ ಇನ್ನೊಂದು 10 ನಿಮಿಷ ಲೇಟಾಗಿ ಬಂದಿದ್ರು ಈ ಅಜ್ಜಿ ಸತ್ತೋಗ್ಬಿಡೋದು ಉಸಿರು ಕಟ್ಟಿ ಆ ಕೇಸಲ್ಲಿ ಅವಳೇ ಮಾಡಿದ್ದು ಫೋಟೋ ತೋರಿಸಿದ್ವಿ ಗುರ್ತಿಡ್ದಿದ್ರು ಹೈಗ್ರೌಂಡ್ಸಲ್ಲಿ ಒಂದು ಅದೇ ಥರ ಕೇಸ್ ಮಾಡಿದ್ಲು ಗುರ್ತಿಡ್ದು ಮಾಡಿದ್ವಿ ಆವಾಗ ಡಿ ಸಿ ಪಿ ಅಜಯ್ ಕುಮಾರ್ ಸಿಂಗ್ ತುಂಬ ಖುಷಿಯಾಯಿತು ಅವರಿಗೆ ಎಲ್ಲರನ್ನೂ ಅಪ್ರಿಷಿಯೇಟ್ ಮಾಡಿದ್ರು ನಾವು ಇದನ್ನು ಇವಳು ಏನೇ ಆಗಲಿ ಇವಳನ್ನ ಬೇಲ್ ಮೇಲೆ ಬಿಡಬಾರ್ದು ಯಾಕೆಂದರೆ ಈ ಥರದ್ದು ಜಾಸ್ತಿ ಮಾಡ್ತಾಳೆ ಅಂತ ನಾವು ನೋಡ್ತಾನೇ ಇದ್ದೀವಿ
ನೋಡ್ತಾ ನೋಡ್ತಾ ಇದ್ದಂಗೆ ಇನ್ನೇನು ಚಾರ್ಜ್ಶೀಟ್ ಹಾಕ್ಬಿಡ್ಬೇಕು ಇವಳಿಗೆ, ಯಾಕೆಂದರೆ ಈ ಮನೆ ಕಳ್ಳತನಗಳಲ್ಲಿ ಬೇಲ್ ಕೊಟ್ಟುಬಿಡ್ತಾರೆ, ಈ ರಾಬರಿ ಕೇಸುಗಳಲ್ಲಿ ಬೇಲ್ ಕೊಡೋದಿಲ್ಲ. ಆದರೂ ಏನು ಮಾಡ್ತಾರೆ, ಇವರಿಗೆ ವಕೀಲರನ್ನ ಇಟ್ಕೊತಾರೆ, ಒಳ್ಳೆಯ ಜಾಮೀನು ಮತ್ತು ಇದರ ಕಾರಣಗಳು ಕೊಡ್ತಾರೆ. ನ್ಯಾಯಾಲಯಗಳು ಬೇಲ್ ಇಸ್ ಎ ಮ್ಯಾಟ್ರ್ ಆಫ್ ರೈಟ್ ಅಂಥೇಳಿ ಬಿಡ್ತಾರೆ. ಇದು ಸುಪ್ರೀಂ ಕೋರ್ಟ್ದೇ ಆದೇಶ ಇದೆ, ಬೇಲ್ ಇಸ್ ಎ ಮ್ಯಾಟ್ರ್ ಆಫ್ ರೈಟ್ ಅಂತ. ಆಗಿನ ಕಾಲಕ್ಕೆ ನಾವು ನೋಡ್ತಾ ಇದ್ದಂಗೆ ಒಂದು ದಿವಸ ಬೇಲ್ ಮೇಲೆ ಹೊಟ್ಟೋಗ್ಬಿಟ್ಟು, ಜಾಮೀನು ಮೇಲೆ ಹೊಟ್ಟೋಗ್ಬಿಟ್ಟು, ಏನೊಂದು ತಿಂಗಳಿಗೆ ಹೊಟ್ಟೋಗ್ಬಿಟ್ಲು. ನಮಗೆ ತುಂಬ ಏನು, ನಾವು ಇಷ್ಟೆಲ್ಲ ಮಾಡಿನೂ ಹಂಗೆ ಆಗೋಯ್ತಲ್ಲ ಅಂತ ನಮಗೆ ಆಗೋಯಿತು. ಅವನು ಜಾಮೀನು ಮೇಲೆ ಹೊಟ್ಟೋಗ್ಬಿಟ್ಟ, ಇಬ್ಬರು ಜಾಮೀನಾಯಿತು. ಆಮೇಲೆ ನೋಡ್ತೀವಿ ಜಾಮೀನ ದಾರ ಯಾರು ಕೊಟ್ಟಿದ್ದಾನೆ ಅವ್ರನ್ನೆಲ್ಲ ಪತ್ತೆ ಮಾಡೋಣ ಅಂದರೆ, ಅವನು ಒಬ್ಬ ಅಮಾಯಕ ಲ್ಯಾಂಡ್ ಲಾರ್ಡ್ ಮಗ, ಅಲ್ಸೂರ್ನವನು. ಅವನಿಗೆ ಹಿಡ್ಕೊಂಬಂದ್ವಿ, ಈಗ ಪತ್ತೆ ಮಾಡಬೇಕಲ್ಲ ಇವಳನ್ನ, ಜಾಮೀನು ಕೊಟ್ಟಿದೆಯಾ ನೀನು ನಮಗೆ ತೋರಿಸ್ಬೇಕು ಅವಳಿಗೆ ಅಂತ. ಸರ್ ಅವಳು ನನ್ನ ಪರಿಚಯನೇ ಇಲ್ಲ ಸರ್, ನಾನೊಂದು. ಮತ್ತೆ ಇನ್ಯಾಕೆ ಜಾಮೀನು ಕೊಟ್ಟೆ ನೀನು? ಒಬ್ಬ ಲೇಡಿ ಪೊಲೀಸ್ನವ್ರು ನಮಗೆ ಜಾಮೀನು ಕೊಡು ಅಂತ ಹೇಳಿದ್ರು ಸರ್, ಕೊಟ್ಬಿಟ್ಟೆ. ಲೇಡಿ ಪೊಲೀಸ್ ಇವಳು ಕೋರ್ಟಿಂದ ಇದಕ್ಕೆ ಕರ್ಕೊಂಬರ್ತಾ ಇದ್ರಲ್ಲ, ನನ್ನ ಮೇಲೆ ಸುಳ್ಳು ಹೇಳಿ ಕೇಸ್ ಹಾಕ್ಬಿಟ್ಟಿದ್ದಾರೆ. ನಾನು ಇಂಥ ಫ್ಯಾಮಿಲಿ, ನಾನು ನೋಡು ಇಷ್ಟು ಎಜುಕೇಟೆಡು, ನಾನು ಇಷ್ಟು ಭಾಷೆ ಹಿಂಗೆ ಅವಳು ನಂಬಿಸ್ಬಿಟ್ಲು. ನನಗೆ ಜಾಮೀನು ಮಾಡಿಸ್ಕೊಟ್ಬಿಟ್ರೆ ನಿನಗೊಂದು ಅಷ್ಟು ದುಡ್ಡು ತಂದು ಕೊಡ್ತೀನಿ ಅಂತ ಏನೋ ನಂಬಿಸ್ಬಿಟ್ಲು. ಅವಳು ಮೂರ್ಕೊಳ್ ಥರ ಈ ಹುಡುಗ ಈ ಏನು ಜಾಮೀನು ಕೊಟ್ಟನಲ್ಲ ಅವಳನ್ನು ಪ್ರೀತಿಸ್ತಾ ಇದ್ದ. ಹಾಂ, ಅವಳು ಹೇಳಿದ್ಲು ಅಂದ್ಬಿಟ್ಟು ಮನೆ ಪತ್ರ ಕೊಟ್ಟು ಜಾಮೀನು ಕೊಟ್ಬಿಟ್ಟ ಅವನು. ಇವಳು ಜಾಮೀನು ಆದಮೇಲೆ ಅವಳಿಗೂ ಸಿಕ್ಕಲಿಲ್ಲ ಹೇಳು. ಇದೇನು ನಮಗೆ ಇನ್ನು ಆಗೋದು, ಥೋ ಇದೇನಪ್ಪ ಇಷ್ಟು ಕೆಟ್ಟದಾಗೋಯ್ತು ಅಂದಾಗ ನಾವು ಇನ್ನು ಇದನ್ನೇನು ಪತ್ತೆ ಮಾಡೋಕ್ಕಾಗಲ್ಲ ಅಂದ್ಕೊಂಡೇ ಇದ್ವಿ. ನಮ್ಮ ಡಿ ಸಿ ಪಿ ಅಜಯ್ ಕುಮಾರ್ ಸಿಂಗ್ ಅವರು ಡಿ ಜಿ ಆಗಿ ಕರ್ನಾಟಕದಲ್ಲಿ ಡಿ ಜಿ ಆಗಿ ರಿಟೈರ್ ಆದರು. ಅವರಿಗೆ ಬೆಂಗಳೂರಿಂದ ವರ್ಗಾವಣೆ ಆಯಿತು, ಶಿವಮೊಗ್ಗಕ್ಕೆ ವರ್ಗಾವಣೆ ಆಯಿತು. ಒಂದು ದಿವಸ ಇದ್ದಕ್ಕಿದ್ದಂಗೆ ನಮಗೆ ಫೋನ್ ಬಂತು, ಶಿವಮೊಗ್ಗದಲ್ಲಿ ಉಷಾ ನವರತ್ನ ಕುಮಾರಿ, ಉಷಾ ಅಲಿಯಾಸ್ ಜೀವನ್ ಕುಮಾರಿ ಸಿಕ್ಕಿಬಿದ್ದಿದ್ದಾಳೆ, ಅಜಯ್ ಕುಮಾರ್ ಸಿಂಗ್ ಸಾಹೇಬರು ನಿಮ್ಮನ್ನು ಮಾತಾಡೋಕ್ಕೆ ಹೇಳ್ತಾರೆ ಅಂತ. ನಾವು ಇಮ್ಮಿಡಿಯೇಟ್ ಮಾತಾಡಿದ್ವಿ, ಅವಳಿಗೆ ಅರೆಸ್ಟ್ ಮಾಡಿದ್ದೀವಿ, ಬಂದು ಕರ್ಕೊಂಡೋಗಿ ಅಂದರು. ನಮ್ಮವ್ರು ಕರ್ಕೊಂಬಂದ್ರು ತಿರ್ಗಾ ಜೈಲಿಗೆ ಹಾಕಿದ್ರು ಅವಳಿಗೆ. ಶಿವಮೊಗ್ಗದಲ್ಲಿ ಹೆಂಗೆ ಸಿಕ್ಕಿದ್ಲು ಅವಳು ಅಂದರೆ, ಎಲ್ಲಿ ಸಿಕ್ಕಿದ್ಲು ಸರ್ ಅಂತ ನಾವು ವಿಚಾರಿಸಿದ್ರೆ ರಿಸರ್ವ್ ಪೊಲೀಸ್ ಕ್ವಾರ್ಟರ್ಸಲ್ಲಿ ಅವಳು ವಾಸ ಇದ್ಲು. ಇವಳಿಗೆ ಎಸ್ಕಾರ್ಟ್ ಮಾಡ್ತಾಯಿದ್ನಲ್ಲ, ಅಲ್ಲೆಲ್ಲ ಕೇಸುಗಳೆಲ್ಲ ಇತ್ತೇನೋ, ಎಸ್ಕಾರ್ಟ್ ಮಾಡ್ತಾಯಿದ್ದವನೊಬ್ಬ ರಿಸರ್ವ್ ಪೊಲೀಸು ಅವಳಿಗೆ ಇವನ ಮೇಲೆ ಇವಳು ಅವನ ಮೇಲೆ ಲವ್ ಆದಂಗೆ ನಟನೆ ಮಾಡಿದ್ಲು. ಅವನೇನು ಮಾಡ್ದೆ, ನೀನು ಮದುವೆ ಆಗ್ತೀನಿ ಒಳ್ಳೇದಾಗೊಂದು ಅವ್ನು ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡ, ಅವ್ನ ಮನೇಲಿ ಸಿಕ್ಬಿದ್ಲು. ಈ ಚಿಕ್ಕಬಿದ್ದಿದ್ದು ಹೆಂಗೆ ಅಂದರೆ, ಇವರು ಕ್ವಾರ್ಟರ್ಸ್ನೆಲ್ಲ ಗಸ್ತು ಮಾಡಿಕೊಂಡು ಏನೇನು ನಡೆಯುತ್ತೆ ಅಂತ ನೋಡೋಕ್ಕೆ ಕ್ವಾರ್ಟರ್ಸ್ ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ ಎಸ್ ಪಿ. ಹೋಗಬೇಕಾದ್ರೆ ಒಂದು ಮನೆ ಮುಂದೆ ಜಗಳ ಆಗ್ತಾಯ್ತಂತೆ ನೀರು ಹಿಡಿಯೋ ವಿಚಾರದಲ್ಲಿ. ಯಾಕೆ ಜಗಳ ಆಡ್ತಾಯಿದ್ದಾರೆ ಹಿಂಗೆ ಬಗ್ಗೆ ನೋಡಿದ್ರೆ ಜಗಳ ಆಡ್ತಾರೆ ಅವಳು, ಇವಳು ಏ ಇವಳು ಜೀವ ಉಷಾ ಅಲ್ವಾ ಅಂತ ಇವ್ರಿಗೆ ಇಮ್ಮಿಡಿಯೇಟ್ ಆಶ್ಚರ್ಯ ಆಗಿದೆ. ಅವಳಲ್ಲಿ ಏನು ಅಂತ ತಾನೇ ದೊಡ್ಡಷ್ಟಿಗೆ ಮಾಡಿಕೊಂಡು ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿ ಅವನು ಸಸ್ಪೆಂಡ್ ಆಗ್ತಾನೆ. ಇವಳು ಇಲ್ಲಿ ಬೇಲ್ ಕೊಡಿಸಿದ ಕಾನ್ಸ್ಟೇಬಲ್ ಸಸ್ಪೆಂಡ್ ಆಗ್ತಾಳೆ. ಇವ್ರ ಮೇಲೆಲ್ಲ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆಯುತ್ತೆ. ಎನ್ಕ್ವೈರಿ ನಡೆದ ಮೇಲೆ ಇವಳು ಇರ್ತಾಳೆ. ಆಮೇಲೆ ಏನಪ್ಪ ಇವಳು ಇಷ್ಟೆಲ್ಲ ಮಾಡ್ತಾಯಿದ್ದಾರೆ ಅಂದರೆ, ಇವಳ ಜೊತೆ ಯಾರಿದ್ದಾರೆ ಅಂದಾಗ ಜೈಲು ಇವರೆಲ್ಲ ಒಂದು ದೊಡ್ಡ ಕಳ್ಳರು ಗುಂಪು. ಇವ್ರ ಜೊತೆ ಒಬ್ಬಳು ಮೇರಿ ಡಿಸೋಜಾ ಅಂತ ಕಾಸರಗೋಡವಳು, ಆಮೇಲೆ ಇನ್ನೊಬ್ಬ ಜಸ್ವಂತ್ ಸಿಂಗ್ ಅಂತ ಉತ್ತರ ಪ್ರದೇಶನವನು. ಇವ್ರು ಹೆಂಗೆ ಪರಿಚಯ ಆದರು ಅಂದರೆ, ಇವ್ರು ಜೈಲಲ್ಲಿ ಪರಿಚಯ ಆಗಿರ್ತಾರೆ ಇವಳಿಗೆ. ಈ ಮೇರಿ ಡಿಸೋಜಾ ಜಸ್ವಂತ್ ಸಿಂಗು ಸದಾಶಿವನಗರದಲ್ಲಿ ಒಂದು ಮನೆಯಲ್ಲಿ ಕೆಲಸ ಮಾಡ್ತಾಯಿರ್ತಾಳೆ, ಇವಳು ಮನೆ ಕೆಲಸದಲ್ಲಿರ್ತಾಳೆ, ಜಸ್ವಂತ್ ಸಿಂಗ್ ಡ್ರೈವರ್ ಆಗಿರ್ತಾನೆ, ಯಾರೋ ಒಬ್ಬ ಉತ್ತರ ಭಾರತದವನ ಮನೆಯೊಳಗೆ ಡ್ರೈವರ್ ಆಗಿರ್ತಾನೆ. ಅವನು ಒಬ್ಬ ದೊಡ್ಡ ಉದ್ಯಮಿ, ಅವನು ಬ್ಯಾಂಕಿಂದ ಒಂದು 4 ಲಕ್ಷ ರೂಪಾಯಿ ತಂದುಬಿಟ್ಟು ಮನೇಲಿ ಇಟ್ಟಿರ್ತಾನೆ. ಇವಳು ನೋಡಿರ್ತಾಳೆ, ಇವಳು ಯಾರು ಈ ಮೇರಿ ಡಿಸೋಜಾ ಅದನ್ನು ನೋಡ್ತಾಳೆ ಇಟ್ಟಿದ್ದೆಲ್ಲ. ಹೊರಗಡೆ ಹೋಗ್ಬಿಟ್ಟು ಬಂದು ಹೋಗ್ಬಿಟ್ಟು ಬರ್ತಾರೆ ಇವರು, ಮನೇಲಿ ವಾಚ್ಮ್ಯಾನು ಇವರೆಲ್ಲ ಇರಬೇಕಾದ್ರೆ ಡ್ರೈವರ್ನು ಮೇರಿ ಡಿಸೋಜಾಸನು ಇಬ್ಬರು ಪ್ರೇಮಿಗಳವರು, ಒಬ್ಬರನ್ನೊಬ್ಬರು ಲವ್ ಮಾಡ್ತಾಯಿರ್ತಾರೆ. ಅವಳು ಹೇಳ್ತಾಳೆ, ನೋಡು 4 ಲಕ್ಷ ರೂಪಾಯಿ ಇದೆ ಹೊಡ್ಕೊಂಡು ಹೋಗ್ಬಿಡೋಣ ಅಂತ. ಅವನು ಡ್ರೈವರ್ ಏನು ಮಾಡ್ತಾನೆ, ಅಷ್ಟು ನಿಯತ್ತಾಗಿರ್ತಾನೆ ಆ ಮನೆಯೊಳಗಡೆ ಕತ್ಕೊಂಡು ಬಂದ್ಬಿಡ್ತಾನೆ. ಅದನ್ನು ಪತ್ತೆ ಮಾಡ್ತೀವಿ ಪೊಲೀಸ್ನವರು, ಗೊತ್ತಿರುತ್ತಲ್ಲ ಮಾಹಿತಿ ಎಲ್ಲ ಸಂಗ್ರಹಿಸಿ. ಆವಾಗ ನೋಡಿ ಮೊಬೈಲ್ ಟ್ರ್ಯಾಕಿಂಗ್ ಇಲ್ಲ, ಇವ್ರ ಇತಿಹಾಸ ಗೊತ್ತಿರಲ್ಲ, ಬರೀ ಮಾಹಿತಿದಾರರ ನೆಟ್ವರ್ಕ್ ನಾವು ಹಂಗೆ ಇಟ್ಕೊಂಡಿರ್ತಾ ಇದ್ವಿ. ನನ್ನ ಕ್ರೈಮ್ ಕಾನ್ಸ್ಟೇಬಲ್ಸ್ ಆಗಲಿ,
ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ಗಳಾಗಲಿ ಪೊಲೀಸ್ನವನು ಒಬ್ಬ ಯಶಸ್ವಿ ಪೊಲೀಸ್ ಅಧಿಕಾರಿ ಹಿಂದೆ ಏನಿರುತ್ತೆ ಅಂದರೆ ಒಳ್ಳೆ ಕ್ರೈಮ್ ಸ್ಟಾಫು ಒಳ್ಳೆ ಮಾಹಿತಿದಾರರ ಗುಂಪು ಪತ್ತೆ ಮಾಡ್ತೀವಿ ಪತ್ತೆ ಮಾಡಿ ಎಲ್ಲ ಸಿಕ್ಕಾಕೊಂತಾರೆ ಸಿಕ್ಕಾಕೊಂಡಾಗ ತಿರ್ಗಾ ಆಗಿನ ಕಾಲದಲ್ಲಿ ನಾವು ಪತ್ತೆ ಮಾಡಿ ಎಲ್ಲ ಮಾಡ್ಕೊಂಡು ಮಾಡಿರ್ತಾರೆ ಅದು ಆ ಪೊಲೀಸ್ನವರು ಪತ್ತೆ ಮಾಡಿರ್ತಾರೆ ಆವಾಗ ನಮ್ಮ ಬಾನಸ್ವಾಡಿ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಅಶ್ವಥ್ ನಾರಾಯಣ್ ಈ ಥರದೆಲ್ಲ ಮಾಡ್ತಾ ಇರ್ತಾರಪ್ಪ ಮಾಡಬೇಕಾದ್ರೆ ಈ ಜಸ್ವಂತ್ ಸಿಂಗ್ನ ಹಿಡ್ಕೊಂಬರ್ತಾರೆ ನೀನು ಹಳೆ ಕಳ್ಳ ನೀನು ಏನು ಕಳ್ಳತನ ಮಾಡ್ತಾ ಇದೀಯ ಅಂತ ಇದನ್ನು ಆಗಾಗ ಒಂದು ರೊಟೀನ್ ಮಾಡ್ತಾ ಇರ್ತಾರೆ ನಡೆಯುತ್ತೆ ಈಗಲೂ ಹಳೆ ಕಳ್ಳರನ್ನೆಲ್ಲ ಆಗಾಗ ಕರೆಸ್ತಾರೆ ವಿಚಾರ ಮಾಡ್ತಾರೆ ಮಾಹಿತಿ ಸಂಗ್ರಹಿಸೋಕ್ಕೆ ನೋಡ್ತಾರೆ ಈಗ ಬರೀ ರೌಡಿಗಳದ ನೀವು ನೋಡ್ತಾ ಇದ್ದೀರಿ ರೌಡಿಗಳ ಪೆರೇಡ್ ಆಯಿತು ಪೊಲೀಸ್ ಠಾಣೆಯಲ್ಲಿ ಎಲ್ಲ ರೌಡಿಗಳನ್ನ ಕರೆಸಿದ್ರು ಎಚ್ಚರಿಕೆ ಕೊಟ್ಟು ಕಳಿಸಿದ್ರು ಐಡೆಂಟಿ ಇದು ಪೆರೇಡ್ ಆಯಿತು ಇದೆಲ್ಲ ಹೇಳ್ತೀರಿ ಆಗ ಅಪರಾಧ ಲೋಕದವ್ರನ್ನ ನಾವು ಅವ್ರು ಸಿಗೋದೇ ಕಷ್ಟ ಅಂಥದ್ರೊಳಗೆ ಇವ್ನು ಸಿಕ್ಕಾಕೊಂತಾನೆ ಈ ಜಸ್ವಂತ್ ಸಿಂಗ್ ಜಸ್ವಂತ್ ಸಿಂಗ್ನ ಕರೆಸ್ಬಿಟ್ಟು ವಿಚಾರಣೆ ಮಾಡಬೇಕಾದ್ರೆ ಇವಳು ಮೇರಿ ಡಿಸೋಸ ಸಿಕ್ಕಿರಲ್ಲ ಅವಾಗ ನಮಗೆ ಅವಳು ಏನು ಮಾಡ್ತಾಳೆ ಆಗೊಬ್ಬರು ಡಿ ಸಿ ಪಿ ಇದ್ರಲ್ಲ ಅವರು ಈ ಉತ್ತರ ಪ್ರದೇಶದವರು ಇವನು ಉತ್ತರ ಪ್ರದೇಶದವನು ನಾನು ಒಳ್ಳೆಯವನಾಗ್ತೀನಿ ಸರ್ ಒಳ್ಳೇದಾಗ್ತೀನಿ ಅಂಥೇಳಿ ಅವ್ರಿಗೆ ನಂಬಿಸ್ಬಿಟ್ಟಿದ್ದ ಆ ಉತ್ತರ ಪ್ರದೇಶದ ವಶೀಲಿಬಾಜಿ ಎಲ್ಲಿ ನಡೆಯುತ್ತೆ ಅಂದರೆ ಅವ್ರು ಫೋನ್ ಮಾಡ್ತಾರೆ ಅವನು ಒಳ್ಳೆಯವನಾಗ್ತಾ ಇದ್ದಾನೆ ನೀವು ಬಿಟ್ಟು ಕಳಿಸ್ರಿ ಅಂತ ಅಶ್ವಥ್ ನಾರಾಯಣ್ಗೆ ಪಾಪ ಅಶ್ವಥ್ ನಾರಾಯಣ್ ಸ್ವಲ್ಪ ಮೃದು ಸ್ವಭಾವದ ಪೊಲೀಸ್ ಅಧಿಕಾರಿ ಅವರು ಅಶ್ವಥ್ ನಾರಾಯಣ್ ಇಲ್ಲ ಸರ್ ಅವನು ಈ ಥರ ಎಲ್ಲ ಕಳ್ತನ ಮಾಡಿದ್ದಾನೆ ಮೊದಲೆಲ್ಲ ಆಮೇಲೆ ನಮಗೆ ಮಾಹಿತಿ ಕೊಟ್ಟಿದ್ದಾನೆ ಅವನು ನಂಜನಗೂಡು ಶ್ರೀರಂಗಪಟ್ಟಣದಲ್ಲಿ ಮನೆ ಬೀಗ ಮುರಿದು ಅಂಗಡಿ ಬೀಗ ಮುರಿದೆಲ್ಲ ಕಳ್ತನ ಮಾಡಿದ್ದಾರೆ ಅಲ್ಲೊಂದು ಮನೆ ಮಾಡಿದ್ದಾರೆ ನಮಗೆಲ್ಲ ಪ್ರಾಪರ್ಟಿ ಎಲ್ಲ ಸಿಗ್ತಾ ಇದೆ ಆಮೇಲೆ ಇನ್ನೊಂದು ಕಡೆನೂ ಎರಡು ಮೂರು ಕಡೆ ಮನೆ ಕಳ್ತನ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು ನೀವು ಪೊಲೀಸ್ನ ಅವರು ನಮಗೆ ಬೈಯೋದು ಐ ಪಿ ಎಸ್ ಅಧಿಕಾರಿ ನೀವು ಪೊಲೀಸ್ನವರು ಒಳ್ಳೆಯವನಾಗಕ್ಕೆ ಬಿಡೋದೇ ಇಲ್ಲ ಕಳ್ಳನ ಕಳ್ಳನೇ ಮಾಡ್ತಾ ಇರ್ತೀರಾ ಅವ್ನು ಒಳ್ಳೆಯಾಗಕ್ಕೆ ದಾರಿ ಕೊಡ್ರಿ ಬಿಡಿ ಅಂತ ಹೇಳ್ತಾ ಇದ್ದೀನಿ ಬಿಡಬೇಕು ಅಂತಾರೆ ಅಶ್ವಥ್ ನಾರಾಯಣ ಪಾಪ ನನಗೆ ಬಂದು ಹೇಳ್ತಾರೆ ನಾನು ಅಣ್ಣ ಏನು ಅಣ್ಣ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳಿದ್ರೆ ಐ ಪಿ ಎಸ್ ಅಧಿಕಾರಿ ನನಗೂ ಜೋರು ಮಾಡಿಬಿಟ್ರು ನಾನು ಬಿಡು ಅಂತ ಇದ್ದೀನಿ ಬಿಡಬೇಕು ಅಂತ ನಾವು ಇನ್ನೂ ಹೊಸದು ಈಗಾಗಿದ್ದರೆ ಕೇಳ್ತಾ ಇರಲಿಲ್ಲ ಆಗ ಹೊಸದಲ್ವಾ ಆತನು ನಾನು ಒಂದೇ ಬ್ಯಾಚ್ಮೆಂಟು ಇಬ್ಬರು ಇನ್ನು ಕಣ್ಣು ಬಿಡ್ತಾ ಇದ್ದೀವಿ ಇಲಾಖೆಯಲ್ಲಿ ಮಾತಾಡ್ಕೊಂಡು ಬಿಡೋಣ ಬಿಡೋ ಮುಂಚೆ ಅವಳು ಮೇರಿ ಡಿಸೋಜ ಎಲ್ಲಿದ್ದಾಳೆ ಪತ್ತೆ ಮಾಡು ನನ್ನ ಹತ್ರ ಮಾಹಿತಿ ತಗೊಳ್ಬೇಕು ಅಂತ ಅವನ್ನ ಪ್ರಶ್ನೆ ಮಾಡ್ತೀವಿ ಮೇರಿ ಡಿಸೋಜ ಇಂದಿರಾನಗರದಲ್ಲಿ ಒಂದು ಮನೆ ಒಳಗಡೆ ಕೆಲಸ ಮಾಡ್ತಾ ಇರ್ತಾಳೆ ನಮಗೆ ಗಾಬರಿ ಆಗಿಬಿಡುತ್ತೆ ಅವಳು ತುಂಬ ನಟೋರಿಯಸ್ ಕಳ್ಳಿ ಅವಳು ಆಮೇಲೆ ಯಾವುದಕ್ಕೂ ಹೇಸ್ದೇ ಇರೋಂಥ ಕಳ್ಳಿ ಕೂಡಲೇ ಇವನ್ನ ಇವನು ಕರ್ಕೊಂಡೋಗ ಮನೆ ತೋರಿಸು ಅಂತ ಹೇಳ್ತೀವಿ ಇವನು ಜಸ್ವಂತ್ ಸಿಂಗ್ ಮನೆ ತೋರಿಸ್ತಾನೆ ಅದು ವಿಂಗ್ ಕಮಾಂಡರ್ ಹೌಜಾ ಅನ್ನೋರ ಮನೆ ವಿಂಗ್ ಕಮಾಂಡರ್ ಅಂದ್ರೇ ದೊಡ್ಡ ಹುದ್ದೆ ಅದು ಏರ್ಫೋರ್ಸಲ್ಲಿ ವಿಂಗ್ ಕಮಾಂಡರ್ ಹೌಜ್ ಡಿಫೆನ್ಸ್ ಕಾಲೋನಿಲಿ ಇಂದಿರಾನಗರ ಡಿಫೆನ್ಸ್ ಕಾಲೋನಿ ಎಂಥ ಪ್ರತಿಷ್ಠಿತ ಕಾಲೋನಿ ನಾವು ಈ ಡಿ ಸಿ ಪಿ ಹೇಳ್ತಾರೆ ಬಿಡೋದು ನಿಶ್ಚಯ ಮಾಡ್ಕೊಂಡಿದ್ವಿ ಆದರೆ ಆ ಮನೆಯವ್ರಿಗೊಂದು ಎಚ್ಚರಿಕೆ ಕೊಡಬೇಕು ಇವಳು ಕಳ್ಳಿ ನಿಮ್ಮ ಮನೇಲಿ ಕೆಲಸಕ್ಕಿದ್ದಾಳೆ ನಿಮ್ಮ ಮನೇಲಿ ಒಂದು ಅನಾಹುತ ಮಾಡಿಬಿಡ್ತಾಳೆ ಇವನ ಜೊತೆ ಸೇರಿಕೊಂಡು ಎಚ್ಚರಿಕೆಯಿಂದಿರಿ ಅಂತ ಎಚ್ಚರಿಕೆ ಕೊಡಬೇಕು ಅವ್ರಿಗೆ ಹೋಗ್ತೀವಿ ನಾವೆಲ್ಲ ಒಂದು ವಾಹನದಲ್ಲೆಲ್ಲ ಹೋಗಿ ಅವ್ರ ಮನೆ ಹತ್ರ ಹೋದಾಗ ಆ ಮನೆಯೊಳಗಡೆ ಅವ್ರ ಮಕ್ಕಳು ಊಟಿಲಿ ಓದ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಊಟಿಗೆ ಮಕ್ಕಳನ್ನ ನೋಡೋಕೆ ಹೋಗಿದ್ರು ಮನೇಲಿ ಯಾರೂ ಇಲ್ಲ ಸೆಕ್ಯೂರಿಟಿ ಅವನು ವಾಚ್ಮ್ಯಾನ್ ಇದ್ದಾನೆ ಇವಳಿದ್ದಾಳೆ ಇವಳು ನಾನು ಮನೇಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಅಂತ ನಮ್ಮನ್ನೇ ದಬಾಯಿಸ್ಕೊಂಡ್ಲು ನೀವ್ಯಾಕೆ ಕಳ್ಳ್ರನ್ನೆಲ್ಲ ನಮ್ಮ ಮನೆ ಕರ್ಕೊಂಬರ್ತೀನಾ ಅಂತ ಏನು ತನ್ನ ಲವ್ವರ್ ಗಿವರ್ ಅಂತ ಏನಿಲ್ಲ ನಾ ಕಳ್ಳ್ರನ್ನ ಯಾಕೆ ನಮ್ಮ ಮನೆ ಹತ್ರ ಕರ್ಕೊಂಬರ್ತೀನಿ ಅವಳು ದಬಾಯಿಸ್ಕೊಂಡ್ಲು ನಾವು ಆದ್ರೂ ಏನು ಮಾಡೋಕ್ಕಾಗಲ್ವಲ್ಲ ನಾವು ಆದ್ರೂ ಇಂದಿರಾನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳಿಗೆ ಇಬ್ಬರಿಗೂ ಹೇಳ್ತೀವಿ ನೋಡಪ್ಪ ದಯವಿಟ್ಟು ನಾವು ಇವ್ರನ್ನ ಬಿಡ್ತಾ ಇದ್ದೀವಿ ನಾಳೆ ಆ ವಿಂಗ್ ಕಮಾಂಡರ್ ಅವ್ರ ಮನೆಗೆ ಬಂದಾಗ ಅವ್ರಿಗೊಂದು ಎಚ್ಚರಿಕೆ ಕೊಟ್ಬಿಡಿ ನೀವು ಇವರವಳು ಇವಳು ಕಳ್ಳಿ ಅವಳು ಇವನ ಸಂಗಾತಿ ಇವನು ಜಸ್ವಂತ್ ಸಿಂಗು ಅವಳು ಮೇರಿ ಡಿಸೋಜ ಅಂತ ಅವ್ರ ಮೇಲೆ ಸದಾಶಿವನಗರ ಬೇರೆ ಬೇರೆ ಕಡೆ ಎಲ್ಲ ಕೇಸ್ ಇದೆ ಎಚ್ಚರಿಕೆ ನಿಮಗೂ ಬೇಕಾದ್ರು ಇನ್ಫಾರ್ಮೇಷನ್ ನಿಮಗೂ ಬೇಕಾಗುತ್ತೆ ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಬೇಕು ಅಲ್ಲಿ ಅಫೆನ್ಸ್ ಓ ನಾವು ನೋಡ್ಕೊತೀವಿ ಬಿಡಿ ಅಂತ ಅಂದ್ಬಿಟ್ರು ಅವ್ರು ಸಬ್ ಇನ್ಸ್ಪೆಕ್ಟ್ರು
ನಾವು ಹೇಳ್ತೀವಿ ನೀವು ತಲೆ ಕೆಡಿಸ್ಕೋಬಿಡಿ ಅಂದರು ಆ ಸಬ್ ಇನ್ಸ್ಪೆಕ್ಟರ್ ಹಂಗಂದ್ರೆ ನಮಗೊಂದು ಕಾನ್ಫಿಡೆನ್ಸ್ ಬಂತು ಅವ್ರು ಹೇಳೇ ಹೇಳ್ತಾರೆ ನೋಡ್ತಾರೆ ಅಂತ ಈ ಡಿ ಸಿ ಪಿ ಒತ್ತಡ ಜಾಸ್ತಿ ಆಗೋಯಿತು ಅವನ್ನ ಬಿಡಲೇಬೇಕು ನೀವು ಕಳ್ಳನ್ನ ಒಳ್ಳೆಯವ್ರನ್ನ ಕಳ್ಳ ಮಾಡ್ತೀರಾ ಅಂತ ನಮಗೆ ದಬಾಯಿಸ್ಕೊಂಡ್ರು ನಾವು ಬಿಟ್ಟು ಕಳಿಸಿದ್ವಿ ಅದು ಫಾರ್ಮಾಲಿಟೀಸ್ ಇದೆ ಆ ಫಾರ್ಮಾಲಿಟೀಸ್ ಪ್ರಕಾರ ಬಿಟ್ಟು ಕಳಿಸಿದ್ವಿ ಬಿಟ್ಟು ಕಳಿಸಿ ಅವನ ಅಶ್ವಥ್ ನಾರಾಯಣ್ ಭಾಳ ನೊಂದ್ಕೊಂಡ ಏನಣ್ಣ ಕಳ್ಳರು ಸಿಗೋದೇ ಕಷ್ಟ ಅವನಿಂಥದ್ದೆಲ್ಲ ಮಾಡಿದ್ದಾನೆ ತನಿಖೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ವಲ್ಲ ಬಿಡಿಸ್ಬಿಟ್ರಲ್ಲ ಏನು ಪೊಲೀಸ್ ಹಿಂಗೆ ಅಂತ ಬೇಸರ ಮಾಡ್ಕೊಂಡ ಆಗಲಿ ಬಿಡಪ್ಪ ಏನು ಮಾಡೋದು ಅಂತ ಅಂದ್ಕೊಂಡ್ವಿ ಒಂದು 10-12 ದಿವಸ ಆಗಿರಬೇಕು ಅದೇ ಡಿ ಸಿ ಪಿ ನಮಗೆ ಫೋನ್ ಮಾಡ್ತಾರೆ ರೀ ನೀವು ಅಲ್ಲಿ ಹೇಳಿದ್ರಲ್ಲ ಅವತ್ತು ಮನೆ ಮೇರಿ ಡಿಸೋಜ ಅಂತ ಕೆಲಸ ಮಾಡ್ತಾಯಿದ್ದಾಳೆ ಅಂತ ನೀವು ಹೋಗಿದ್ರ ನೀವಿಗೆ ಅಂತ ಹೌದು ಸರ್ ಹೋಗಿ ಅವ್ರಿಗೆಲ್ಲ ಹೇಳಕ್ಕೆ ಹೋದ್ವಿ ಪೊಲೀಸ್ ಸ್ಟೇಷನ್ಗೂ ತಿಳಿಸಿದ್ದೀವಿ ಆ ಮನೆಯವ್ರಿಗೆ ಬಂದ ತಕ್ಷಣ ತಿಳಿಸ್ಬಿಡಿ ಆಮೇಲೆ ನೀವು ಹೇಳಿದ್ರಲ್ಲ ಸರ್ ಅವನ್ನ ಬಿಟ್ಟು ಕಳಿಸಿದ್ವಿ ಅವ್ನು ಎಲ್ಲಿದ್ದಾನೆ ಗೊತ್ತಾ ಅಂದರು ಗೊತ್ತಿಲ್ಲ ಸರ್ ರೀ ಆ ಮನೇಲಿ ಒಂದು ಮರ್ಡರ್ ಆಗಿದೆ ದಯವಿಟ್ಟು ಹೋಗಿರಿ ಬೇಗ ಅಂತ ಇಂಥದ್ದು ಇಂಥ ನೆಗ್ಲಿಜೆನ್ಸ ನಮಗೆ ಕೂಡಲೇ ಎಲ್ಲ ಹೋದ್ವಿ ಅಲ್ಲಿಗೆ ಅಲ್ಲಿ ಹೋದರೆ ಆ ಮನೇಲಿ ಆ ವಿಂಗ್ ಕಮಾಂಡರ್ ಹೌಜನ ಪತ್ನಿಯ ಕೊಲೆ ಆಗಿದೆ ಅವರೊಂದು ಮಿಸಸ್ ಸಹುಜ ಅವರೊಂದು ಬ್ಯೂಟಿ ಪ್ಯಾರ್ಲರ್ ನಡೆಸ್ತಾಯಿದ್ರು ಪ್ರತಿಷ್ಠಿತ ಬ್ಯೂಟಿ ಪ್ಯಾರ್ಲರ್ ಅವರ ಬ್ಯೂಟಿ ಕಾನ್ಷಿಯಸ್ ಹೆಂಗಿತ್ತು ಅಂದರೆ ಅವರು ಪ್ರತಿದಿನ ಬೇರೆ ಬೇರೆ ಇದರೊಳಗೆ ಮುಖ ತೊಳ್ಕೊಳ್ಳೋದು ಆವತ್ತು ಅವರು ಮೊಸರಲ್ಲಿ ಮುಖ ತೊಳ್ಕೊಳ್ಳೋದು ಆ ಮೊಸರು ಮುಖ ತೊಳ್ಕೊಂಡಾಗ ಇವಳು ಮೇರಿ ಡಿಸೋಜ ಅವ್ರಿಗೆಲ್ಲ ಇದು ಮಾಡಿ ಆರೈಕೆ ಮಾಡಿ ಅವ್ರಿಗೆ ನೋಡ್ಕೊಳ್ತಿದ್ದು ಅವಳಿಗೆ ಉಷಾ ಜೀವನ್ ಕುಮಾರ್ ಇದ್ದಾಳಲ್ಲ ಅದೇ ಥರದ ಮಹಾಕಳ್ಳಿ ಎಲ್ಲದರಲ್ಲೂ ಪಳಗಿದ ಕೈ ಕಾಸರಗೋಡಿನ ಮೇರಿ ಡಿಸೋಜ ನಾವು ಕೂಡಲೇ ಮೇರಿ ಡಿಸೋಜನ್ ಮನೆ ಕಾಸರಗೋಡಿಗೆ ಒಂದು ಟೀಮ್ ಹೋಯಿತು ಯಾರೋ ಹೇಳಿದ್ರು ಮೈಸೂರು ದೋರ್ನಳ್ಳಿಗೆ ಹೋಗಬೇಕು ಅಂತ ಮೈಸೂರು ದೋರ್ನಳ್ಳಿ ಚರ್ಚ್ಗೆ ಹೋಗಿರ್ತಾಳೆ ಅವಳು ಅಂತ ಅಫೆನ್ಸ್ ಆದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದವಳು ಅಂತ ಒಂದು ಮಾಹಿತಿ ಈ ಥರ ಬೇರೆ 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 ಮಾಹಿತಿಗಳು ಸಿಕ್ತು ನಮಗೆ ಹೆಂಗೆ ಮರ್ಡರ್ ಆಗಿದೆ ಅಂದರೆ ಅವಳು ಆವತ್ತು ಹೆಂಗೆ ಮಿಸಸ್ ಡಿ ಹೌಜಾ ಅವರು ಆ ಮೊಸರನ್ನು ಮುಖಕ್ಕೆ ಹಚ್ಕೊಂಡು ಅವಳಿಗೆ ತೊಳ್ಕೊಳ್ಬೇಕಾದ್ರೆ ಮುಖಕ್ಕೆ ಹಿಂಗೆ ನೀರು ಹಾಕು ಅಂದಾಗ ಇವಳು ಆ ಟೈಮಿಗೆ ಸರಿಯಾಗಿ ಅವನ ಒಳಗೆ ಕರ್ಕೊಂಡಿದ್ದಾಳೆ ಜಸ್ವಂತ್ ಸಿಂಗ್ನ ಇವಳು ಬಗ್ಗದಾಗ ತಲೆ ಮೇಲೆ ದೊಡ್ಡ ರಾಡಲ್ಲಿ ಹೊಡೆದು ಇಡೀ ಮನೆಯ ಒಡವೆಗಳನ್ನು ಕತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ರು ಪತ್ತೆ ಆ ಡಿ ಸಿ ಪಿಗೆ ಇಷ್ಟು ಮುಖ ನಾವು ಹೇಳಿದ್ವಿ ಸರ್ ಅವತ್ತು ಹೇಳಿದ್ರು ನೋ ಅದೆಲ್ಲ ಮಾತಾಡಬೇಡಿ ಈಗ ಪತ್ತೆ ಮಾಡಿರಿ ಅಂದರು ಯಾಕೆ ಅವ್ರು ಮುಚ್ಕೋಬೇಕಲ್ಲ ಉಳುಕು ಅಶ್ವಥ್ ನಾರಾಯಣ್ ಅಂತ ಇಷ್ಟು ಬೇಸರ ಮಾಡ್ಕೊಂಡ ಅಣ್ಣ ನಮ್ಮೊಂದು ಸಣ್ಣ ನೆಗ್ಲಿಜೆನ್ಸಲ್ಲಿ ಮರ್ಡರ್ ಆಗೋಯ್ತಲ್ಲ ಅಂತ ನಾವೆಲ್ಲ ಸಮಾಧಾನ ನಮಗೆ ಸಮಾಧಾನ ನಾವು ಮಾಡ್ಕೊಂಡ್ವಿ ದೋರ್ನಳ್ಳಿ ಚರ್ಚಿಗೆ ನಾವು ಹೋದ್ವಿ ದೋರ್ನಳ್ಳಿ ಚರ್ಚ್ ಮೈಸೂರಿಂದ ಮೈಸೂರು ಹತ್ರ ಇದೆ ದೋರ್ನಳ್ಳಿ ಅಂತ ಕೆ ಆರ್ ಪೇಟೆ ಹತ್ರನೂ ಅದೆಲ್ಲ ಅಲ್ಲಿದೆ ಕೆ ಆರ್ ನಗರನೂ ಕೆ ಆರ್ ಪೇಟೆ ಹತ್ರ ನಾವು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ 12 ಕಿಲೋಮೀಟ್ರ್ ಅಲ್ಲಿ ಎಲ್ಲೋ ನಾವು ಇಳ್ಕೊಂಡಿದ್ದ ಜಾಗಕ್ಕಿಂತ 12 ಕಿಲೋಮೀಟ್ರ್ ದೂರದಲ್ಲಿ ಆ ಚರ್ಚ್ ಸೈಕಲಲ್ಲಿ ಹೋದ್ವಿ ಬೇರೆ ವ್ಯಾನ್ದಲ್ಲಿ ಆದರೆ ಗೊತ್ತಾಗ್ಬಿಡತ್ತಲ್ಲ ಸಣ್ಣ ಹಳ್ಳಿ ನಾನು ಅಶ್ವಥ್ ನಾರಾಯಣ ಒಬ್ಬ ನಮ್ಮ ಇನ್ನೊಬ್ಬರು ಕ್ರೈಮ್ ಕಾನ್ಸ್ಟೇಬಲು ವೆಂಕಟೇಶ್ ಅಂತ ಇರಬೇಕು ಮಫ್ತಿಲಿ ಬಾಡಿಗೆ ಸೈಕಲ್ ತೊಗೊಂಡಲ್ಲಿ 12 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಅಲ್ಲಿ ಸೈಕಲ್ ಹಂಗೆ ಹಳ್ಳಿಲಿ ಹೊಡ್ಕೊಂಡು ಹೋದ್ವಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸ್ ಸ್ಟೇಷನಲ್ಲಿ ನಮ್ಮೊಬ್ಬರು ಸೀನಿಯರ್ ಸಬ್ ಇನ್ಸ್ಪೆಕ್ಟ್ರ್ ಇದ್ದರು ಅವ್ರು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ನೀವು ಕೇಸಿಗೆ ಬಂದಿದ್ದೀರಲ್ಲ ನಿಜವಾಗಲೂ ಯಂಗ್ಸ್ಟರ್ಸ್ ನೀವಿಬ್ಬರು ಬಂದಿದ್ದೀರಿ ಸೈಕಲಲ್ಲಿ ಬಂದಿದ್ದೀರಲ್ಲ ತುಂಬ ಐ ಆಮ್ ಪ್ರೌಡ್ ಆಫ್ ಯು ಕೀಪ್ ಇಟ್ ಅಪ್ ಅಂದರು ನಮ್ಗೆ ಅಪ್ರಿಷಿಯೇಷನ್ ಸಿಕ್ತು ಬಂದ್ವಿ ದೋರ್ನಳ್ಳಿ ಚರ್ಚ್ ಎಲ್ಲ ನೋಡಿದ್ವಿ ದೋರ್ನಳ್ಳಿ ದೊಡ್ಡ ಚರ್ಚ್ ಇದೆ ಅಲ್ಲಿ ದೊಡ್ಡ ಚರ್ಚ್ ಇದೆ ಆ ಚರ್ಚಲ್ಲೆಲ್ಲ ಕೇಳಿದ್ವಿ ಅವ್ರು ಇಲ್ಲೇ ಇಲ್ಲಿ ಬರ್ತಾರೆ ಈ ಕಡೆ ಭಾಗದವರೇ ಜಾಸ್ತಿ ಬರೋದು ಇದು ನಮ್ಮ ಮೈಸೂರು ಮಂಡ್ಯ ಈ ಕಡೆ ಭಾಗದವರೇ ಜಾಸ್ತಿ ಬರೋದು ಇಲ್ಲಿಗೆ ಅಂದರು ಅಲ್ಲೆಲ್ಲೂ ಇವ್ರದ್ದು ಸುಳು ಇಲ್ಲ ಕೊಡು ಎಲ್ಲ ಫೋಟೋ ಗಿಟೋ ಎಲ್ಲ ತೋರಿಸಿದ್ವಿ ಮೇರಿ ಡಿಸೋಜ ಜಸ್ವಂತ್ ಇವರೇನೋ ಬಂದಿದ್ದಾರಾ ಅಂತ ಬಂದಿಲ್ಲ ಅಲ್ಲಿಗೆ ಇದಕ್ಕೆ ಹೋದ್ವಿ ಇದಕ್ಕೆ ಒಂದು ಟೀಮ್ ಹೋಗಿತ್ತು ಕಾಸರಗೋಡ ಹತ್ರ ಒಂದು ಹಳ್ಳಿ ಹಳ್ಳಿಲಿ ಆಗ ಬಾಯರ್ ಅಂತ ಒಬ್ಬರು ಇನ್ಸ್ಪೆಕ್ಟ್ರ್ ಇದ್ದರು ಸರ್ಕಲ್ ಇನ್ಸ್ಪೆಕ್ಟ್ರು ಬಾಯರ್ ಅಂತ ಅವ್ರಿಗೆ ಅಲ್ಲೆಲ್ಲ ಸ್ವಲ್ಪ ಪರಿಚಯ
ಅವರ ಕಾಂಟ್ಯಾಕ್ಟ್ಸಲ್ಲಿ ಇವರು ಮನೆ ಅಡ್ರೆಸ್ ಇರುತ್ತಲ್ಲ ನಮಗೆ ಈ ಮೇರಿ ಡಿಸೋಸಾದು ಮನೆಯದು ಅಡ್ರೆಸ್ಸು ಅಲ್ಲಿಗೆ ಹೋದಾಗ ಅವಳು ಇತ್ತೀಚೆಗೆ ಬರ್ತಾ ಇಲ್ಲ ಅಂದಾಗ ಇವರಲ್ಲೆಲ್ಲ ಮಾಹಿತಿದಾರರನ್ನು ಸೆಟ್ ಮಾಡಿದರು ಅವಳು ಬಂದರೆ ನಮಗೆ ತಿಳಿಸಿ ದೊಡ್ಡ ಕೇಸಲ್ಲಿ ಭಾಗಿಯಾಗಿಬಿಟ್ಟಿದ್ದಾಳೆ ಅಂತ ಆವಾಗೆಲ್ಲ ಎಸ್ ಟಿ ಡಿನೂ ಇಲ್ಲ ಆವಾಗ ಅವ್ರ ಹತ್ರ ಎಲ್ಲ ಇವರು ಬಾಹ್ಯರವರು ದುಡ್ಡು ಗಿಡ್ಡೆಲ್ಲ ಕೊಟ್ಟು ಬಂದ ತಕ್ಷಣ ಫೋನ್ ಮಾಡಿ ಅಂತ ನಂಬರೆಲ್ಲ ಕೊಟ್ಟಿದ್ರು ಮನೆ ಆಫೀಸೆಲ್ಲ ಅವ್ರಿಗೆ ಇಮ್ಮಿಡಿಯೇಟ್ ಯಾವಾಗೋ ಒಂದು ದಿವಸ ಫೋನ್ ಬರುತ್ತೆ ಸರ್ ಅವಳು ಬಂದಿದ್ದಾಳೆ ಅಂತ ಅವಳನ್ನ ಸ್ವಲ್ಪ ಹಂಗೆ ಏನಾದರೂ ಮಾಡಿ ಪತ್ತೆ ಮಾಡಬೇಕು ಬಿಡಬೇಡಿ ಹಂಗೆ ಹಿಂಗೆ ಅದು ಕೇರಳ ಅದು ಪೊಲೀಸರು ಕೇರಳದವರು ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೆ ಇವರು ಇವ್ರಿಗೆಲ್ಲ ಅಲ್ಲಿ ಪರಿಚಯದವ್ರು ಭಾಳ ಜನ ಇದ್ರು ಸಂಬಂಧಿಕರೆಲ್ಲ ಇದ್ರಲ್ಲ ಇವರೆಲ್ಲ ಮಾಹಿತಿ ತೊಗೊಂಡು ಇವ್ರು ಇಮ್ಮಿಡಿಯೇಟ್ ಹೋದ್ರು ಅವಳನ್ನ ಹಿಡ್ಕೊಂಬಂದ್ಬಿಟ್ರು ಮೇರಿ ಡಿಸೋಸನ ಮೇರಿ ಡಿಸೋಸನ್ ಹಿಡ್ಕೊಂಡು ಬಂದಮೇಲೆ ಒಡವೆಗಳು ಸ್ವಲ್ಪ ರಿಕವರಿ ಆಯಿತು ಈ ಕೇಸು ವಿಚಾರಣೆ ಬಂತು ಜಸ್ವಂತ್ ಸಿಂಗ್ ಸಿಕ್ಕಲಿಲ್ಲ ಉಷಾ ಜೀವನ್ ಕುಮಾರಿ ಸಿಕ್ಕಲಿಲ್ಲ ಸತ್ತಾರ್ ಸಿಕ್ಕಲಿಲ್ಲ ಇವರಿಬ್ಬರು ಮೇಯ್ನ್ ಅಕ್ಯೂಸ್ಡ್ಗಳು ಯಾರು ಜಸ್ವಂತ್ ಸಿಂಗು ಮೇರಿ ಡಿಸೋಸ ಮೇರಿ ಡಿಸೋಸ ಒಬ್ಬಳು ಸಿಕ್ಕಾಕೊಂಡ್ಳು ಅವಳನ್ನ ದಸ್ತಗಿರಿ ಮಾಡಿದ್ವಿ ವಿಚಾರಣೆ ಆಯಿತು ಅವಳಿಗೆ ಜೀವಾವಧಿ ಶಿಕ್ಷೆ ಆಯಿತು ಆ ಕೇಸಲ್ಲಿ ಅವಳು ಜೈಲಲ್ಲಿರುವಾಗಲೇ ಒಂದು ಮಗು ಇರದ್ಲು ಹೆತ್ತಲು ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ ಅಂದರೆ ನೋಡಿ ಒಂದು ಸಣ್ಣ ತಪ್ಪು ಸಾರ್ವಜನಿಕರು ಮಾಡೋದು ಜನ ಮಾಡೋ ಒಂದು ಸಣ್ಣ ತಪ್ಪು ಕೆಲಸಕ್ಕಿಟ್ಕೊಳ್ಳೋಂಥ ವ್ಯಕ್ತಿಗಳ ಹಿನ್ನೆಲೆಯನ್ನು ಅವರ ಪೂರ್ವ ಚರಿತ್ರೆಯನ್ನು ತಿಳ್ಕೊಳ್ಳದೆ ಕೆಲಸಕ್ಕಿಟ್ಕೊಂಡ್ರೆ ಎಂಥ ಆಪತ್ತುಗಳನ್ನು ನಾವು ಆಮಂತ್ರಣ ಮಾಡ್ಕೊಳ್ತೀವಿ ಮನೆಯೊಳಗಡೆ ಅಂತ ಅದಕ್ಕೆ ಈಗಲೂ ಎಷ್ಟೋ ಕೇಸುಗಳಿದೆ ಬಿಹಾರ ಒರಿಸ್ಸಾ ಉತ್ತರ ಪ್ರದೇಶ ಅಸ್ಸಾಮು ಜಾರ್ಖಂಡ್ ಮೊದಲೆಲ್ಲ ಸೌತ್ನವ್ರು ಬರೋರು ಬೆಂಗಳೂರಿಗೆ ಈಗ ಅವರುಗಳು ಜಾಸ್ತಿ ಇದ್ದಾರೆ ಇವರುಗಳೆಲ್ಲ ಅಡುಗೆ ಕೆಲಸ ಡ್ರೈವರು ಮಾಲಿ ವಾಚ್ಮೆನ್ನು ನೇಪಾಳದ ಗೂರ್ಖಾ ಜನರು ಗೂರ್ಖಾಗಳು ಭಾಳ ನಂಬಿಕಸ್ತರು ಅಂಥೇಳಿ ಅವ್ರನ್ನ ನಾವು ಮನೆ ಬೀಗ ಹಾಕ್ಬಿಟ್ಟು ಕಾವಲು ಕಾಯ್ಕೊಂಡಿರಿ ಅಂತ ಹೋದರೆ ಅವ್ರು ನೋಡಿ ಇವತ್ತು ಪೇಪರಲ್ಲಿದೆ ಒಂದು ಗೂರ್ಖಾನ ದಸ್ತಗಿರಿ ಮಾಡಿ ಅಲ್ಲಿ ವಶಪಡಿಸ್ಕೊಂಡಿದ್ದಾರೆ ಮಾಲುಗಳನ್ನು ನೇಪಾಳದಲ್ಲಿ ಅಂತ ನಮಗೂ ಅವ್ರಿಗೂ ಟ್ರೀಟಿ ಇಲ್ಲ ಕ್ರಿಮಿನಲ್ ಎಕ್ಸ್ಚೇಂಜ್ ಟ್ರೀಟಿ ಇರುತ್ತೆ ಎರಡು ದೇಶಕ್ಕೆ ಅದು ಇಲ್ಲದೇ ಇದ್ರೆ ನಾವು ತರಕ್ಕೆ ಆಗಲ್ಲ ಅವ್ರನ್ನ ಎಷ್ಟೋ ಜನ ಇಲ್ಲಿ ಬೆಂಗಳೂರಲ್ಲಿ ಕಳ್ತನ ಮಾಡಿರೋ ನೇಪಾಳದವರು ಅಲ್ಲಿ ಕೋಟಿ ಲಕ್ಷ ಲಕ್ಷ ಕಳ್ತನ ಮಾಡ್ಕೊಂಡು ಹೋಗಿರೋರು ಆಗಿನ ಕಾಲದಲ್ಲಿ ಅಲ್ಲೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳು ಓಪನ್ ಮಾಡಿ ಕೂತಿದ್ದಾರೆ ಇದನ್ನು ನಾನು ಜನಗಳಿಗೆ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ಹೇಳೋದು ನಿಮ್ಮ ಸಂಬಂಧಿಗಳು ಸ್ನೇಹಿತರು ಹಿತೈಷಿಗಳು ಪರಿಚಯದವ್ರಿಗೂ ಎಲ್ಲರಿಗೂ ನೀವೇನು ಹೇಳಬೇಕು ಅಂದರೆ ಯಾವುದೇ ಕೆಲಸಕ್ಕೆ ನೀವು ಮನೆಯಲ್ಲಿ ಯಾರನ್ನಾದರೂ ಜನನ ನೇಮಕ ಮಾಡ್ಕೊಳ್ಳೋದಾದರೆ ಅವ್ರ ಹೆಣ್ಣುಮಗಳಾಗಲಿ ಗಂಡಸರಾಗಲಿ ಅವ್ರನ್ನ ಅವರ ಹಿನ್ನೆಲೆ ಅವರ ಮಾಹಿತಿಯನ್ನು ಸಂಪೂರ್ಣ ಪಡ್ಕೊಂಡಿರಬೇಕು ನಾವು ಹೇಳ್ತೀವಿ ಫಿಂಗರ್ ಪ್ರಿಂಟ್ ಇಟ್ಕೊಳ್ಬೇಕು ಫೋಟೋ ಅಂತೂ ನೀವು ಇಟ್ಕೊಳ್ಳೇಬೋದು ಈಗಂತೂ ಮುಖ್ಯ ನೀವು ಆಧಾರ್ ಕಾರ್ಡು ಕಾಪಿ ಇಟ್ಕೊಳ್ಳೇಬೇಕು ಪ್ರತಿಯೊಬ್ಬರ ಹತ್ರ ಇದ್ದೇ ಇರುತ್ತದು ಇದನ್ನು ನೀವು ಇಟ್ಕೊಂಡ್ರೆ ಅಪರಾಧ ತಡೆಯಲ್ಲಿ ನೀವು ಪೊಲೀಸರಿಗೆ ತುಂಬ ಸಹಕಾರ ಮಾಡಿದಂಗೆ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಾನು ಈಗಾಗಲೇ ತುಂಬ ಕಡೆ ಮಾತಾಡಿದ್ದೀನಿ ಬೆಂಗಳೂರು ನಗರ ಕಂಡಂಥ ಅತ್ಯಂತ ಚಾಣಾಕ್ಷ ರೋಚಕ ವೈವಿಧ್ಯಮಯ ಭೂಗತ ಲೋಕದ ರೌಡಿ ಅಂದರೆ ಕೊತ್ವಾಲ್ ರಾಮಚಂದ್ರ ಅಂತ ಅವನ ಮೇಲೆ ಒಂದು 30-40 ಕೇಸುಗಳಿತ್ತು ವಾರಂಟುಗಳಿತ್ತು ಈ ಕೊತ್ವಾಲ್ ರಾಮಚಂದ್ರ ಅಂದ ತಕ್ಷಣ ಸಾಮಾನ್ಯ ಜನರಿಗೆ ಒಂದು ಅಭಿಪ್ರಾಯ ಬರ್ತದೆ ಕೊತ್ವಾಲ್ ರಾಮಚಂದ್ರ ಭೂಗತ ಲೋಕದ ಮಹಾನ್ ಪಾತಕಿ ಕೆಲವರೆಲ್ಲ ಭೂಗತ ಲೋಕದ ದೊರೆ ಈ ಥರ ಎಲ್ಲ ಮಾತಾಡ್ತಾರೆ ಆದರೆ ಪೊಲೀಸ್ ದಾಖಲಾತಿಗಳಲ್ಲಿ ಇರೋದೇ ಬೇರೆ ಕೊತ್ವಾಲ್ ರಾಮಚಂದ್ರ ಮೂಲತಃ ಶಿವಮೊಗ್ಗ ಕಡೆಯವನು ಮರಾಠ ಕುಟುಂಬದಲ್ಲಿ ಹುಟ್ಟಿದವನು ಅವನ ಕುಟುಂಬ ಎಲ್ಲ ಒಂದು ಸುಸಂಸ್ಕೃತ ಕುಟುಂಬದ ಹಿನ್ನೆಲೆ ಇದ್ದಂಥ ವ್ಯಕ್ತಿ ಆಮೇಲೆ ಅವನು ಬೆಳೀತಾ ಮಲ್ಲೇಶ್ವರದಲ್ಲೇ ವಿದ್ಯಾಭ್ಯಾಸ ಮಾಡಿದಂಥ
ವ್ಯಕ್ತಿ ಆತ. ಆಮೇಲೆ ಆತ ಡೆಸರ್ಟರ್ ಮಿಲಿಟರಿಗೆ ನೇವಿಗೆ ಸೇರ್ಕೊಂತಾನೆ. ಸೇರ್ಕೊಂಡು ಅವನೇನು ಮಾಡ್ತಾನೆ, ಅಲ್ಲಿ ಇವನಿಗೆ ಆ ಶಿಸ್ತು ಇದೆಲ್ಲ ಪಾಲನೆ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಗಂಡಾಗುಂಡಿಯಾಗೆ ಬೆಳೆದು ಬಂದಂಥ ವ್ಯಕ್ತಿ ಅವನು. ಅವನು ಶಾಲಾ ದಿನಗಳಿಂದ ಗಂಡಾಗುಂಡಿನೇ ಅವನು. ಆಮೇಲೆ ಅವನು ಅಲ್ಲಿರ್ತಾನೆ, ಅಲ್ಲಿ ಆ ಶಿಸ್ತು ಅಲ್ಲಿ ತರಬೇತಿಲಿ ಕೊಡ್ತಾ ಇದ್ದಂಥ ಕಟ್ಟುನಿಟ್ಟು ಇದೆಲ್ಲ ನೋಡೋಕ್ಕಂದ್ರೆ ಇವನು ಬಿಟ್ಬಿಟ್ಟು ಓಡ್ ಬಂದ್ಬಿಡ್ತಾನೆ. ಓಡ್ ಬಂದರೆ ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಮತ್ತು ಸೇನಾಪಡೆಗಳಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅನಧಿಕೃತವಾಗಿ ಗೈರು ಹಾಜರಾದರೆ ಅದು ಅಪರಾಧ ಆಗ್ತದೆ. ಅನಧಿಕೃತವಾಗಿ ಗೈರು ಆಗೋದು ಅಂದರೆ ಅನುಮತಿ ಪಡೆಯದೆ ಅಥವಾ ರಜವನ್ನು ಪಡೆಯದೆ ಅನಧಿಕೃತವಾಗಿ ಗೈರು 21 ದಿನಗಳ ಅವಧಿಗೆ ಗೈರಾದರೆ ಅವರನ್ನ ಡೆಸರ್ಟರ್ ಅಂತೇಳಿ ಪರಿಗಣಿಸ್ತಾರೆ. ಡೆಸರ್ಟರ್ ಅಂದರೆ ಪರಾರಿಯಾದವನು ಅಂತ. ಆಮೇಲೆ ಆ ಪೊಲೀಸಲ್ಲಿ ಅದಕ್ಕೆ ಇಲಾಖೆ ವಿಚಾರಣೆ ಆಗುತ್ತೆ. ಅವರು ಸಮಜಾಯಿಷಿ ಕೊಡಲಿಲ್ಲ ಅಂದರೆ ಅಥವಾ ಆರೋಗ್ಯದ ಏನೋ ಸಮಜಾಯಿಷಿ ಕೊಡಲಿಲ್ಲ ಅಂದರೆ ಅವ್ರನ್ನ ಕೆಲಸದಿಂದ ತೆಗಿತಾರೆ, ಇಲ್ಲ ಶಿಕ್ಷೆ ಕೊಡ್ತಾರೆ. ಅರೆಸ್ಟ್ ಪೊಲೀಸಲ್ಲಿ ಅರೆಸ್ಟ್ ಆಗಲ್ಲ, ಅವರಿಗೆ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಹೆಂಗೆ ಕೊಡ್ತಾರೆ ಅಂದರೆ ಒಂದು ಅವರ ಪದೋನ್ನತಿಯನ್ನು ಬಡ್ತಿಯನ್ನು ಹಿಂತಗೊಂತಾರೆ, ಇಲ್ಲದಿದ್ದರೆ ಗೈರುಹಾಜರಿಯಾದಂಥ ದಿನಕ್ಕೆ ಸಂಬಳ ಕೊಡೋದಿಲ್ಲ. ಆ ಥರದ ಒಂದು ಶಿಕ್ಷೆ ಇರುತ್ತೆ. ಇದು ಪೊಲೀಸ್ ವ್ಯವಸ್ಥೆ. ಆದರೆ ಸೇನಾಪಡೆಯ ವ್ಯವಸ್ಥೆ ಏನು ಅಂದರೆ, ಒಬ್ಬ ಡೆಸರ್ಟರ್ ಅಂತೇಳಿ ಪರಿಗಣಿಸಿದ್ರೆ ಅವನ ಮೇಲೆ ಡೆಸರ್ಟರ್ಸ್ ನೋಟಿಸ್ ಡೆಸರ್ಟರ್ ನೋಟಿಸ್ ಜಾರಿ ಆಗಿಬಿಡುತ್ತೆ. ಆ ಡೆಸರ್ಟರ್ ನೋಟಿಸು ಜಾರಿಯಾದಾಗ ಯಾವುದೇ ಸೇನಾಪಡೆಯ ಅಧಿಕಾರಿ ಆತನನ್ನು ವಾರಂಟ್ ಇಲ್ಲದೆ ದಸ್ತಗಿರಿ ಮಾಡಬಹುದು. ಯಾರನ್ನಾದರೂ ದಸ್ತಗಿರಿ ಮಾಡಬೇಕಾದ್ರೆ ಕಾನೂನಿನ ಪ್ರಕಾರ ಎರಡು ಅವಕಾಶಗಳಿದೆ. ಒಂದು, ಆತ ಕಾಗ್ನೈಸಬಲ್ ಕೇಸ್, ಸಂಜ್ಞೇಯ ಅಪರಾಧಗಳು ಅಂತಾರೆ ಅದಕ್ಕೆ. ಕಾಗ್ನೈಸಬಲ್ ಕೇಸಲ್ಲಿ ಭಾಗಿಯಾಗಿದ್ದು ಆತನ ಮೇಲೆ ಕೇಸ್ ದಾಖಲಾಗಿದ್ದರೆ ಆತನನ್ನು ದಸ್ತಗಿರಿ ಮಾಡ್ಬೋದು, ವಿಥೌಟ್ ವಾರಂಟ್, ವಾರಂಟ್ ಇಲ್ಲದೆ ದಸ್ತಗಿರಿ ಮಾಡ್ಬೋದು. ಅದೇ ಥರ ಸೇನಾಪಡೆಯ ಡೆಸರ್ಟರ್ಗಳನ್ನ, ಸೇನಾಪಡೆಯಿಂದ ಪಲಾಯನ ಮಾಡಿ ಬಂದಿರೋರನ್ನು ದಸ್ತಗಿರಿ ಮಾಡಬೇಕಾದ್ರೆ ವಾರಂಟ್ನ ಅವಶ್ಯಕತೆ ಇರೋದಿಲ್ಲ, ಆ ಡೆಸರ್ಟರ್ ನೋಟಿಸೇ ಸಾಕು, ದಸ್ತಗಿರಿ ಮಾಡ್ಬೋದು. ಇದು ಬೆಂಗಳೂರಿಗೆ ಬರ್ತಾನೆ ಅವನು, ಸೇನಾಪಡೆಯಿಂದ ದಸ್ತಗಿರಿ ಆಗಿರೋದು ಇರುತ್ತೆ. ಇಲ್ಲಿ ಬಂದಮೇಲೆ ಮನೇಲಿ ಸೇರಿಸಲ್ಲ ಅವನಿಗೆ, ಮನೇಲಿ ಸೇರಿಸದೆ ಇರಬೇಕಾದ್ರೆ ಅವನು ಇಲ್ಲೆಲ್ಲ ಓಡಾಡಿಕೊಂಡು ಕಳ್ತನ, ದ್ವಿಚಕ್ರ ವಾಹನಗಳ ಕಳ್ತನ, ಈ ಥರ ಎಲ್ಲ ಕಳ್ತನ. ಆಮೇಲೆ ಮನೆ ಬೀಗ ಮುರಿದು, ಇದು ನಾನು ಬೇರೆ ಮಾಧ್ಯಮಗಳಲ್ಲಿ ಮಾತಾಡುವಾಗ ಬರೆದಾಗ ಕೆಲವರು ಅದು ನಿಮ್ಮ ಕಾಮೆಂಟ್ಸ್ ಹಾಕ್ತಾರಲ್ಲ, ಅದರೊಳಗೆ ಸಾಧ್ಯವೇ ಇಲ್ಲ ಕಳ್ತನ ಮಾಡೋಕ್ಕೆ, ಇವರು ಆ ಹಿನ್ನೆಲೆಯಿಂದ ಬಂದಿಲ್ಲ, ಜಯರಾಜು ಕಳ್ತನ ಮಾಡೋಂಥ ರಾಬರಿ ಮಾಡೋ ಮಟ್ಟಕ್ಕೆ ಇಲ್ಲ ಅಂಥೇಳಿ ಕಾಮೆಂಟ್ಸ್ ಹಾಕ್ತಾರೆ. ಅವರಿಗೆ ಬಹುಶಃ ಅರಿವಿಲ್ಲ ಅಂತ ಕಾಣ್ತದೆ. ನಾನು ಯಾವುದೇ ಮಾತಾಡಬೇಕಾದ್ರೆ ಇದಕ್ಕೆ ದಾಖಲಾತಿಗಳನ್ನ ಇಟ್ಕೊಂಡೆ ನಾನು ಮಾತಾಡ್ತೀನಿ. ಇದ್ರ ಬಗ್ಗೆ ನಾನು ಎಲ್ಲೆಲ್ಲಿ ಇವರು ಕಳ್ತನ ಕೇಸ್ ಇದೆ ಅಂತ ಹೇಳ್ತೀನಲ್ಲ, ಅಲ್ಸೂರು ಗೇಟು, ವಯಾಲಿಕಾವಲ್ ಪೊಲೀಸ್ ಠಾಣೆ, ಶ್ರೀರಂಗಪಟ್ಟಣ, ಮದನಪಲ್ಲಿ ಆಂಧ್ರ ಪ್ರದೇಶ, ಮಲ್ಲೇಶ್ವರ, ಇಲ್ಲೆಲ್ಲ ಕೇಸುಗಳಿದೆ. ಇದು ಕೇಸುಗಳಿದೆ ಅಂಥೇಳಿ ಸಾಮಿ ಕೊಟ್ಟಿರೋದಲ್ಲ ಇವ್ರನ್ನ, ಇದು ಅದರೊಳಗೆ ದಸ್ತಗಿರಿ ಆಗಿದ್ದಾರೆ, ನ್ಯಾಯಾಲಯದಲ್ಲಿ ವಿಚಾರಣೆಗಳು ನಡೆದಿದೆ, ಕೆಲವ್ರಿಗೆ ಶಿಕ್ಷೆಗಳಾಗಿದೆ, ಎಲ್ಲವೂ ಇದೆ. ಆಮೇಲೆ ಇವರು ರೌಡಿ ತನವನ್ನು ಬೆಳೆಸ್ಕೊಂಡ್ಬಿಟ್ಟು ಈ ದಾಂಧಲೆಗಳು, ಮನೆ ಮೇಲೆ ಅಥವಾ ವ್ಯಕ್ತಿಗಳ ಮೇಲೆ ಹಲ್ಲೆ ಮಾಡಿರೋದು, ಕೊಲೆ ಪ್ರಯತ್ನ ಮಾಡಿರೋದು, ಕೊಲೆ ಮಾಡಿರೋ ಕೇಸುಗಳು ಎಲ್ಲ ದಾಖಲಾತಿ ಇದೆ. ಇದೆಲ್ಲ ದಾಖಲಾಗಿರುವಂಥ ಕೇಸುಗಳು. ಈ ಕಾಲಘಟ್ಟದಲ್ಲಿ ಕೊತ್ವಾಲ ಬೆಳೀತಾ ಬೆಂಗಳೂರು ನಗರದಲ್ಲಿ ಅವನ ಮೇಲೆ ಒಂದು 30-35 ಕೇಸುಗಳ ಮೇಲೆ ಅವನ ಮೇಲೆ ಇರುತ್ತೆ. ಅವನ ನ್ಯಾಯಾಲಯಕ್ಕೆ ಹಾಜರೇ ಆಗ್ತಾ ಇರಲಿಲ್ಲ. ಹೌದು, ಅಂಥದ್ದು ಎಲ್ಲ ಎಲ್ಲ ಸೇರಿ, ಸಣ್ಣ ಪುಟ್ಟ ಎಲ್ಲ ಸೇರಿ. ಆವಾಗ ಆತನ ಮೇಲೆ ವಾರಂಟ್ ಇರಬೇಕಾದ್ರೆ ಯಾರು, ಅವನೇನು ಅಷ್ಟು ಪ್ರಚಲಿತವಾದ ವ್ಯಕ್ತಿ ಆಗಿರಲಿಲ್ಲ, ಪಾತಕ ಲೋಕದಲ್ಲಿದ್ದ.
ಭೂಗತ ಲೋಕಕ್ಕಿನ್ನ ಎಂಟ್ರಿಗಳು ಕೊಡ್ತಾ ಇದ್ದ. ಆದರೆ ಪಾತಕ ಲೋಕ ಅಂದರೆ ಯಾವುದು? ಈ ಕಳ್ಳತನ, ಸುಲಿಗೆ, ರಾಬರಿ, ಡಕಾಯಿಟಿ ಮಾಡ್ತಾರಲ್ಲ ಅವ್ರು ಪಾತಕ ಲೋಕದವರು. ಭೂಗತ ಲೋಕದವರು ಯಾರು ಅಂದರೆ ಹಲ್ಲೆ, ಮಾರಣಾಂತಿಕ ಹಲ್ಲೆ, ನಾನು ರೌಡಿ ಅಂತ ಬಿಂಬಿಸ್ಕೊಂಡು ಮಾಡೋನು ಭೂಗತ ಲೋಕದವರು. ಇವನು ಎರಡರಲ್ಲೂ ಶಾಮೀಲ್ ಆಗ್ತಾ ಇರಬೇಕಾದ್ರೆ ಆಗಿನ ಕಾಲಘಟ್ಟದಲ್ಲಿ ಈ ರಾಜಕಾರಣದಲ್ಲೆಲ್ಲ ಸ್ವಲ್ಪ ಕೆಲವೆಲ್ಲ ರಾಜಕೀಯ ಪಲ್ಲಟಗಳು ನಡೆಯಕ್ಕೆ ಶುರು ಆಗುತ್ತೆ. ರಾಜಕೀಯ ಪಲ್ಲಟಗಳು ಶುರು ಆಗ್ತದೆ ಆ 80ರ ದಶಕದಲ್ಲಿ. 80ರ ದಶಕದಲ್ಲಿ ರಾಜಕೀಯ ಪಲ್ಲಟಗಳು ಶುರುವಾದಾಗ ಕರ್ನಾಟಕ ರಾಜಕೀಯ ಅಚಾನಕ್ಕಾಗಿ ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಗಳಾಗ್ಬಿಡ್ತಾರೆ. ಮುಖ್ಯಮಂತ್ರಿ ಆದಾಗ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ತುಂಬ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ, ಹಿರಿಯ ರಾಜಕಾರಣಿಗಳು ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಕಾಲಘಟ್ಟದಲ್ಲಿ ನಾವು ಈತ ಹೋಗಿ ಮುಖ್ಯಮಂತ್ರಿಗಳ ಕಚೇರಿಗೆ ದಾಳಿ ಮಾಡಿಬಿಡ್ತಾನೆ. ಮುಖ್ಯಮಂತ್ರಿಗಳ ಕಚೇರಿಗೆ ದಾಳಿ ಮಾಡಿ ಆ ಮುಖ್ಯಮಂತ್ರಿಗಳ ಹಾಕಿದಂಥ ಅಂಗಿಯನ್ನು ಹರಿದು ಬಿಡ್ತಾನೆ. ಹೌದು, ವಿಧಾನಸೌಧದಲ್ಲಿ ನಡೆದಿರೋ ಘಟನೆ. ಹೌದು, ಆಗ ಏನಾದರೂ ಮುಖ್ಯಮಂತ್ರಿಗಳು ಇದನ್ನೇನಾದರೂ ಪತ್ರಿಕಾ ಹೇಳಿಕೆ ಮಾಡಿ ಅಥವಾ ಪೊಲೀಸ್ ದೂರು ಕೊಟ್ಬಿಟ್ಟಿದ್ದಿದ್ರೆ ಮುಖ್ಯಮಂತ್ರಿಗಳ ಸರ್ಕಾರ ಆಗಲೇ ಬಿದ್ದೋಗ್ಬಿಡೋದು. ರಾಮಕೃಷ್ಣ ಹೆಗಡೆ ಅವ್ರ ಸರ್ಕಾರ ಆಗಲೇ ಬಿದ್ದೋಗಿರೋದು. ಕಾರಣ ಏನು ಅಂದರೆ, ಒಬ್ಬ ಮುಖ್ಯಮಂತ್ರಿಗೆ ಭದ್ರತೆ ಇಲ್ಲ. ಈಗ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಶಿಥಿಲ ಆಗಿಬಿಟ್ಟಿದೆ, ಎಲ್ಲ ಆಗೋಗ್ಬಿಟ್ಟಿದೆ ಅಂತ ಏನೋ ಮಾಡಿರೋರು ಬೀಳಿಸಿರೋರು, ದೂರು ಕೊಡೋದಿಲ್ಲ ಅವರು. ಇದು ವಿಚಾರ ಆಗ ಕೊತ್ವಾಲನ ಪತ್ತೆ ಮಾಡಬೇಕು ಅಂಥೇಳಿ ಒಂದು ತಂಡ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಅವರು ಪಿ ಜಿ ಹರ್ಲಂಕರ್ ಅವರಾಗಿರ್ತಾರೆ. ಪಿ ಜಿ ಹರ್ಲಂಕರ್ ಅಂದರೆ ಭಾಳ ಹೆಸರುವಾಸಿ ಪೊಲೀಸ್ ಅಧಿಕಾರಿ. ಪಿ ಜಿ ಹರ್ಲಂಕರ್ ಮಹಾರಾಷ್ಟ್ರದ ವ್ಯಕ್ತಿ, ಕರ್ನಾಟಕ ಕೇಡರ್ನ ಹಿರಿಯ ಪೊಲೀಸ್ ಅಧಿಕಾರಿ, ಐ ಪಿ ಎಸ್ ಅಧಿಕಾರಿ. ಅವರು ನೇರವಂತಿಕೆಗೆ, ನಿಷ್ಠುರತೆಗೆ, ಪ್ರಾಮಾಣಿಕತೆಗೆ, ಜಾತ್ಯಾತೀತೆಗೆ ಹೆಸರುವಾಸಿಯಾದಂಥ ಅಧಿಕಾರಿ. ಆಮೇಲೆ ಒಬ್ಬ ಸಭ್ಯ ಪೊಲೀಸ್ ಅಧಿಕಾರಿ. ಅವರು ಇಡೀ ಪೊಲೀಸ್ ವ್ಯವಸ್ಥೆ ಅವ್ರನ್ನ ಕಂಡ್ರೆ ಗೌರವದಿಂದ ಕೆಲಸ ಮಾಡ್ತಾಯಿದ್ರು. ಗೌರವ ಅಂದರೆ ಆ ಗಟ್ಟಿತನ ಇತ್ತಲ್ಲ ಅವ್ರ ಹತ್ರ, ಈ ಅವರ ಹಿರಿತನಕ್ಕೆ ಅಥವಾ ಮೇಲಧಿಕಾರಿ ಅಂತಲ್ಲ, ಅವರ ಪ್ರಾಮಾಣಿಕತೆ, ಅವರ ದಿಟ್ಟತನ, ಅವರ ನೇರವಂತಿಕೆ, ಆಮೇಲೆ ಯಾವುದೇ ಮುಲಾಜಿಲ್ಲದೆ ಕೆಲಸ ಮಾಡ್ತಾ ಇದ್ದಂಥ ಅಧಿಕಾರಿ ಅವರು. ಅಪ್ಪಟ ಮಹಾರಾಷ್ಟ್ರದ ವ್ಯಕ್ತಿತ್ವದ ಜನ. ಧಾರ್ಮಿಕವಾಗಿ ಅವರೆಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ರು ನಾನು ಕಂಡಂಗೆ. ಆದರೆ ಅವರು ಒಂದು ಆದೇಶ ಹೊರಡಿಸಿದರು ಅವರ ಕಾಲಘಟ್ಟದಲ್ಲಿ. ಇದು ಭಾಳ ಪ್ರಸ್ತುತ ಅನಿಸುತ್ತೆ ಈಗ ನನಗೆ ಅದು ಹೇಳಲಿಕ್ಕೆ. ಆದೇಶ ಏನು ಅಂದರೆ, ಯಾವುದೇ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಅಧಿಕಾರಿ ಇರಲಿ, ಯಾವುದೇ ಧರ್ಮದ ಅಧಿಕಾರಿ ಇರಲಿ, ಅವನ ಕಚೇರಿಯಲ್ಲಿ ಅವನ ಧರ್ಮದ ದೇವರ ಫೋಟೋಗಳನ್ನು ಇಟ್ಕೋಬಾರ್ದು ಅಂತ ಇತ್ತು. ಯಾಕೆಂದ್ರೆ ನಾವು ನೋಡಿದ್ದೀವಿ, ಹಿಂದೂ ಅಧಿಕಾರಿ ಆದರೆ ಗಣೇಶ, ವೆಂಕಟೇಶ್ವರ, ರಾಮ, ಸೀತಾ, ಲಕ್ಷ್ಮಣ ಎಲ್ಲರದು ಫೋಟೋ ಇರೋದು. ಒಬ್ಬ ಮುಸಲ್ಮಾನ ಅಧಿಕಾರಿ ಆದರೆ ಅವನು ಒಂದು ಫೋಟೋ ಹಾಕೊಳ್ಳೋನು, ಅವನದು. ಒಬ್ಬ ಕ್ರಿಶ್ಚಿಯನ್ ಅಧಿಕಾರಿ ಆದರೆ ಜೀಸಸ್ ಕ್ರೈಸ್ಟ್ದು ಫೋಟೋ ಹಾಕೊಳ್ಳೋನು. ಎಲ್ಲ ಆಗದೆ ಇದ್ರೂ ಟೇಬಲ್ ಮೇಲೆ ಹಾಕ್ಕೊಂಡಿರೋರು, ಹ್ಞೂ, ಅದಕ್ಕೆ ಗಲ್ಲಾಗಿ ಪೂಜೆ ಮಾಡ್ದಂಗೆ ಪೂಜೆ ಮಾಡೋರು ಕೆಲವರೆಲ್ಲ ನೋಡಿ. ನಾವೆಲ್ಲ ವಸ್ತ್ರದಲ್ಲಿ ಬೆಂಗಳೂರು ನಗರದಲ್ಲಿ 80ನೇ ಇಸವಿಯಲ್ಲಿ ಅವರು ಇದ್ದಾಗ ನಮಗೊಂದು ತುಂಬ ಹೆಮ್ಮೆ. ಇವತ್ತೇನು ಅಂದರೆ, ನಾನು ಅದನ್ನು ಸಂಪೂರ್ಣ ನನ್ನ ಪೊಲೀಸ್ ಇದು ಸೇವಾವಧಿಯಲ್ಲಿ ಅದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೆ. ಯಾವುದೇ ಕಾರಣಕ್ಕೂ ನಾನು ಯಾವ ದೇವರ ಫೋಟೋಗಳನ್ನು, ನಾನು ಯಾವುದೇ ದೇವರನ್ನು ನಂಬಿದ್ರೂ ಧಾರ್ಮಿಕವಾಗಿ ನಡ್ಕೊಂಡಿದ್ರು ಪೊಲೀಸ್ ಠಾಣೆಗಳಲ್ಲಿ ನಾವು ಮಾಡ್ತಾ ಇರಲಿಲ್ಲ. ಅವರೊಂದು ಆದೇಶನೂ ಕೊಟ್ಬಿಟ್ಟಿದ್ರು, ಆಡಂಬರವಾಗಿ ನೀವು ಆಯುಧ ಪೂಜೆಗಳನ್ನು ಮಾಡಬಾರ್ದು, ಸಾಂಕೇತಿಕವಾಗಿ ಮಾಡಬೇಕು ಅಂತ. ಯಾಕೆಂದರೆ ಆಡಂಬರವಾಗಿ ಆಯುಧ ಪೂಜೆಗಳನ್ನು ಮಾಡುವಾಗ ಪೊಲೀಸರು ದಾರಿ ತಪ್ಪೋದೇ ಜಾಸ್ತಿ ಇತ್ತು.
ಕುರಿ ಕಡಿಯೋದು, ಪೂಜೆ ಮಾಡೋದು, ಎಲ್ಲರಿಗೂ ಸ್ವೀಟು ಹಂಚೋದು, ಅಧಿಕಾರಿಗಳಿಗೆಲ್ಲ ಬುಟ್ಟಿ ಬುಟ್ಟಿ ಸ್ವೀಟು ಹಣ್ಣುಗಳು ಕೊಡುವಂಥ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳೋರು. ಈ ಬಟ್ಟಂಗಿ ಪೊಲೀಸರು ಇರ್ತಾರೆ, ಅವರೆಲ್ಲ ಇದನ್ನೇ ಮಾಡ್ತಾಯಿದ್ದಾರೆ, ಈಗಲೂ ಮಾಡ್ತಾಯಿದ್ದಾರೆ. ಹಿರಿಯ ಅಧಿಕಾರಿಗಳು ಮನೆ ಹತ್ರ ಹೋಗೋದು, ಅವರಿಗೆ ಸ್ವೀಟ್ ಬಾಕ್ಸ್ ಬಾಕ್ಸ್ ಸ್ವೀಟ್ ಕೊಡೋದು, ಅವ್ರಿಗೆ ಹೂವಿನ ಗುಚ್ಛ ಕೊಡೋದು, ಆಮೇಲೆ ಹೂ ಸ್ವೀಟ್ ಜೊತೆ ದೊಡ್ಡ ದೊಡ್ಡ ಬುಟ್ಟಿಲಿ ಹಣ್ಣು ಕೊಡೋದು ಅಂತ. ನಾನು 32 ವರ್ಷ ಸರ್ವಿಸಲ್ಲಿ ಒಂದು ದಿವಸ ಹಂಗೆ ಮಾಡಲಿಲ್ಲ. ಇದು ಹರ್ಲಂಕರ್ ಆದೇಶದ ಫಲಶ್ರುತಿ. ಆಯಿತಾ? ಅವರು ಎಂಥ ನೇರವಂತಿಕೆ ಅಧಿಕಾರಿ ಅಂದರೆ, ಅವ್ರ ಹತ್ರ ಯಾರಾದರೂ ಹೋಗಿ ಮಾತಾಡೋಕ್ಕೆ, ಈಗೇನು ರಾಜಕಾರಣಿಗಳು ಪೊಲೀಸ್ನವ್ರನ್ನ ಹಿಂಗೆ ಕರೀತಾರಲ್ಲ, ಅವ್ರನ್ನ ದಿಟ್ಟಿಸಿ ನೋಡೋಕ್ಕೆದ್ರು, ಅವರು ದಿಟ್ಟಿಸಿ ನೋಡೋಕ್ಕೆದ್ರು. ಅವರು ಹರ್ಲಂಕರ್ ಅವ್ರು ಬರ್ತಾರೆ ಅಂದರೆ ಆ ಕಾಂಪೋಲ್ ಅಂತ ಈ ವೈರ್ಲೆಸ್ಸಲ್ಲಿ ಅವ್ರಿಗೆ ಕೋಡ್ ವರ್ಡು, ನಮ್ಮ ವೈರ್ಲೆಸ್ಸಲ್ಲಿ ಕೋಡ್ ವರ್ಡ್ ಇರುತ್ತೆ ಎಲ್ಲರಿಗೂ, ಅದೇನು ಸೀಕ್ರೆಟ್ ಅಲ್ಲ. ನಮ್ಮ ಇದಕ್ಕೆ ಕಮಿಷನರ್ ಬರ್ತಾಯಿದ್ದೀವಿ ಅಂತ ಹೇಳಲ್ಲ ಅವರು, ಕಾಂಪೋಲ್ ಕಾಂಪೋಲ್ ಟು ಕಂಟ್ರೋಲ್ ಅಂತ ಅವ್ರೇನಾದರೂ ಕರೆದುಬಿಟ್ರೆ ಇಡೀ ಬೆಂಗಳೂರು ನಗರ ಅಲರ್ಟ್ ಆಗೋದು ನೋಡ್ರಿ, ವೈರ್ಲೆಸ್ಸಲ್ಲಿ ಬರೋದು. ಆಗ ಒಂದೇ ಕಂಟ್ರೋಲ್ ರೂಮ್ ಇತ್ತು, ಈಗ 6 ಕಂಟ್ರೋಲ್ ರೂಮ್ ಏನೋ ಇದೆ ಟ್ರಾಫಿಕ್ ಎಲ್ಲರಿಗೂ. ಇಡೀ ಬೆಂಗಳೂರು ನಗರ ಹರ್ಲಂಕರ್ ಅವರು ಕಾರಲ್ಲಿ ಕೂತು ಕಾಂಪೋಲ್ ಟು ಕಂಟ್ರೋಲ್ ನಾನು ಇಂಥ ಕಡೆ ಹೊರಟಿದ್ದೀನಿ ಅಂದ್ಬಿಟ್ರೆ ಇಡೀ ಬೆಂಗಳೂರು ನಗರ ಅಲರ್ಟ್ ಆಗ್ಬಿಡೋದು ಅಂತ ಪೊಲೀಸ್ ಅಧಿಕಾರಿ. ಅವರಿಂದ ನಾವು ಭಾಳಷ್ಟು ಜನ ಬೆಳೆದಿದ್ದೀವಿ, ಕಲ್ತಿದ್ದೀವಿ, ಆಮೇಲೆ ನಮಗೆ ಅದು ಹೆಮ್ಮೆ ಕೂಡ. ಇಂಥ ಅಧಿಕಾರಿ ಆಗ ಕಮಿಷನರ್ ಆಗಿದ್ದರು. ಹಾಂ, ಅವ್ರ ಕೈ ಕೆಳಗಿದ್ದಂಥ ಅಧಿಕಾರಿ ಡಿ ಸಿ ಪಿ ಮರಿಸ್ವಾಮಿ ಅಂತ, ಎಸ್ ಮರಿಸ್ವಾಮಿ ಅಂತ ಡಿ ಸಿ ಪಿ ಆಗಿದ್ದರು. ಅವರು ಪ್ರಾಮಾಣಿಕತೆಯ ಪ್ರತಿರೂಪ, ಸಜ್ಜನಿಕೆಯ ಅಪರಾವತಾರ, ಧೀಮಂತ ಪೊಲೀಸ್ ಅಧಿಕಾರಿ. ಯಾವ ಒತ್ತಡಗಳಿಗೆ, ಒತ್ತಡ ಅಂದರೆ ರಾಜಕೀಯ ಒತ್ತಡ, ಜಾತೀಯ ಒತ್ತಡ, ಸಾಮಾಜಿಕ ಒತ್ತಡ, ಯಾವುದೇ ಒತ್ತಡಕ್ಕೆ ತಲೆಬಾಗದೆ ಇರುವಂಥ ನೇರವಂತಿಕೆ ಪೊಲೀಸ್ ಅಧಿಕಾರಿ. ಕೆಲಸ ಮಾಡಿರೋರಿಗೆ ಅದ್ಭುತವಾಗಿ ಗೌರವ ಕೊಡುವಂಥ ಪೊಲೀಸ್ ಅಧಿಕಾರಿ. ಇವರಿಬ್ಬರು ಒಂದು ತೀರ್ಮಾನಕ್ಕೆ ಬರ್ತಾರೆ, ಒಂದು ರೌಡಿ ನಿರೋಧಕ ದಳವನ್ನು ಪ್ರಾರಂಭ ಮಾಡಬೇಕು, ಈ ಕೊತ್ವಾಲನ್ನು ಪತ್ತೆ ಮಾಡುವಂಥ ತೀರ್ಮಾನ ತಗೊಳ್ತಾರೆ. ತೀರ್ಮಾನ ತಗೊಂಡಾಗ ನನ್ನನ್ನು ಕರೆಸ್ತಾರೆ ಅವರು ಒಂದ್ಸಲಿ, ಮರಿಸ್ವಾಮಿ ಅವರು, ಕೊತ್ವಾಲನ ಬಗ್ಗೆ ಮಾಹಿತಿ ಇದೆಯಾ? ಯಾವುದೋ ನಾನು ಬೇರೆ ಕೆಲಸ, ನನಗೊಂದು ಕೇಸ್ ಒಪ್ಪಿಸಿದ್ರು ಅವರು, ನಿಮಗೆಲ್ಲ ಗೊತ್ತಿರಬೇಕು ಆ ಕೇಸು, ಆರತಿ ಮತ್ತು ರಾಮಕೃಷ್ಣ ಮಗುವಿನ ಒಂದು ವಿಚಾರದಲ್ಲಿ ಒಂದು ಕೇಸ್ ನಡೆದಿತ್ತಾಗ, ರಾಮಕೃಷ್ಣ ಹೆಗಡೆ ಸರ್ಕಾರ, ರಘುಪತಿಯವರು ವಿದ್ಯಾಮಂತ್ರಿಗಳು, ಆಗೊಂದು ಮಗು ಕಾಣೆಯಾಗ್ಬಿಡತ್ತೆ, ರಾಮಕೃಷ್ಣನ ಮಗು. ಆ ಕೇಸನ್ನ ಪತ್ತೆ ಮಾಡಿದವನು ನಾನು ಮತ್ತು ಸಿ ಕೆ ನಾಗರಾಜ್ ಅಂತ ಇನ್ಸ್ಪೆಕ್ಟ್ರು, ನಾನು ಸಬ್ ಇನ್ಸ್ಪೆಕ್ಟ್ರು. ಜೆ ಪಿ ನಗರದ ಕೇಸ್ ನಾವು ವಿಶೇಷವಾಗಿ ಅದನ್ನು ವಿಚಾರಣೆ ಮಾಡಿ ಅದನ್ನು ಪತ್ತೆ ಮಾಡಿದ್ವಿ. ಆಗ ನನಗೆ ಅವರು ಕರೆದು ಪ್ರಶಂಸೆ ಮಾಡಬೇಕಾದ್ರೆ, ನಿಮ್ಗೆ ಇನ್ನೊಂದು ಟಾಸ್ಕ್ ಕೊಡ್ತೀನಿ, ನೀವೊಂದು ಅಷ್ಟು ಜನ ಎಲ್ಲರಿಗೂ ಸೆಲೆಕ್ಟ್ ಮಾಡ್ತೀನಿ, ನಾನು ಒಂದು ರೌಡಿ ನಿರೋಧಕ ದಳ ಅಂತ ಮಾಡ್ತೀನಿ, ಕೊತ್ವಾಲಿನ ಬಗ್ಗೆ ಮಾಹಿತಿ ಸಿಗುತ್ತಾ ನಿಮಗೆ? ಅದು ಸಿಗುತ್ತೆ ಸರ್, ತುಂಬ ಸಿಗುತ್ತೆ ನನಗೆ ಅಂದೆ. ಹೇಗೆ ಅಂದರು, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋನು, ಮಾಹಿತಿ ತೆಗಿಯೋಕ್ಕೆ ನನಗೇನು ಕಷ್ಟ ಆಗೋದಿಲ್ಲ ಸರ್ ಅಂದರು. ಮತ್ತು ಯಾಕೆ ಪತ್ತೆ ಮಾಡಿಲ್ಲ ಅಂದರು, ಯಾರು ಜವಾಬ್ದಾರಿ ಕೊಡದೇ ಇರುವಾಗ ನಮಗೆ ಕಷ್ಟ ಆಗುತ್ತೆ ಸರ್ ಅಂತ. ನಾನು ಕೊಡ್ತೀನಿ, ನಮ್ಮ ಆಡಿ ಅಂತ ಯು ಎಂ ಮುದ್ದಯ್ಯ ಅಂತ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು, ಅವರು ಅದಕ್ಕೆ ಹೆಡ್ಡು. ನಾನು, ಪಿ ಕೆ ಶಿವಶಂಕರ್, ವೆಂಕಟಾಚಲಪತಿ, ಬಾಗವಾಡ ಮಠ, ಆಮೇಲೆ ಇನ್ನೊಬ್ಬರು ಶಂಕರ್ಪುರದ ಸಬ್ ಇನ್ಸ್ಪೆಕ್ಟರ್ ಇನ್ನೊಬ್ಬರಿದ್ದರು, ಕುರ್ಗಿಯವರು ಅವರು, ಆಮೇಲೆ ಸಿಬ್ಬಂದಿಗಳು, ತುಂಬ ಜನ ಸಿಬ್ಬಂದಿಗಳು ಅದ್ರ ಜೊತೆ ನಾವಿದ್ವಿ. ಚಿಕ್ಕ ಚಿಕ್ಕಣ್ಣ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಇವರೆಲ್ಲ ಸಬ್ ಇನ್ಸ್ಪೆಕ್ಟ್ರುಗಳು, ಚಿಕ್ಕಣ್ಣ ಅಂತ. ಈ ಕೊತ್ವಾಲ ರಾಮಚಂದ್ರನ ಬಗ್ಗೆ ಮಾಹಿತಿ ತೆಗಿಬೇಕು ಅಂತ. ಕೊತ್ವಾಲ ರಾಮಚಂದ್ರನ ನೋಡಿದ ಕೆಲವೇ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು, ಕಾನ್ಸ್ಟೇಬಲ್ಸ್ ತುಂಬ ಜನ ನೋಡಿದರು, ಸಬ್ ಇನ್ಸ್ಪೆಕ್ಟರ್ ಮೇಲ್ಪಟ್ಟ ಜನಗಳಲ್ಲಿ ನೋಡಿರೋದು ನಾನೊಬ್ಬ. ನೋಡಿದ್ದೀನಿ, ನಮ್ಮ ಏರಿಯಾದಲ್ಲಿ ಇಲ್ಲೇ ಓಡಾಡೋ ನಾನು, ಮಲ್ಲೇಶ್ವರದಲ್ಲೇ ಜಾಸ್ತಿ ಓಡಾಡ್ತಾ ಇದ್ದಿದ್ದು. ಕೊತ್ವಾಲ ರಾಮಚಂದ್ರನ ಬಗ್ಗೆ ಮಾಹಿತಿ ಸಂಗ್ರಹಿಸಬೇಕಾದ್ರೆ ಹೇಳಿದ್ರು, ಯಾಕೆ ಹಿಡಿತಾ ಇಲ್ಲ ಅಂತ. ಸರ್, ಒಂದು ಆಮಿಷ,
ನಾನು ನೇರವಾಗಿ ಹೇಳಿದೆ ಡೆಪ್ಟಿ ಕಮಿಷನರ್ ಡಿ ಸಿ ಪಿ ಮರಿಸ್ವಾಮಿ ಅವರಿಗೆ. ಎರಡನೇದು ಬಹುಶಃ ಭಯ ಇರಬೇಕು ಸರ್ ಅಂದೆ. ಪೊಲೀಸರಿಗೆ ಭಯನ ಅಂದರು. ಕೆಲವರೆಲ್ಲ ಇರ್ತಾರೆ ಸರ್, ಏನು ಮಾಡಲಿಕ್ಕಾಗಲ್ಲ ಅಂತ. ಇಲ್ಲ ಮಾಡಬೇಕು, ಪತ್ತೆ ಮಾಡಬೇಕು ಅಂತ. ಈ ವಿಷಯಗಳೆಲ್ಲ ಹೇಳಲೇ ಇಲ್ಲ ನಮಗೆ. ಬಟ್ ನಮ್ಮ ಮಾಹಿತಿದಾರರು ಇರ್ತಾರಲ್ಲ, ಈ ರಾಮಕೃಷ್ಣ ಹೆಗಡೆ ಅವ್ರದ್ದು ಕತ್ತಿನ ಪಟ್ಟಿ ಹಿಡಿದಿದ್ದು, ಅವ್ರ ಮಗಳಿಗೆ ಅವನು ಥ್ರೆಟನ್ ಮಾಡಿದ್ದು, ನನ್ನ ಮೇಲೆ ಯಾವುದು ಕೇಸುಗಳಿರಬೇಕು ಹಾಕಿಸ್ಬಾರ್ದು ಅಂತ. ಆಗ ಆ ಕಾಲಘಟ್ಟದಲ್ಲಿ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೊಂದು ಫೋಟೋ ಸಿಕ್ತು. ನಾವು ಒಂದು ಟೀಮ್ ಆದ್ವಿ ರೌಡಿ ನಿರೋಗದಳ. ನಮಗೆ ಬೇರೆ ಕೇಸೇ ಇಲ್ಲ, ನಾವು ಪೊಲೀಸ್ ಠಾಣೆಗೂ ಹೋಗಂಗಿಲ್ಲ, ಇವನ್ ಪತ್ತೆ ಮಾಡಬೇಕು. ನಾನು ಕೆ ಜಿ ಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟ್ರು. ನನಗೆ ಕೆ ಜಿ ಹಳ್ಳಿ ಪೊಲೀಸ್ ಠಾಣೆಯಿಂದ ನೀವು ಈ ಸ್ಕ್ವಾಡಿಗೆ ರಿಲೀವ್ ಮಾಡಿಬಿಟ್ರು. 9 ತಿಂಗಳ ಕಾಲ ನಾವು ಕೆಲಸ ಮಾಡಿರೋದು ಈ ಕೊತ್ವಾಲ್ ರಾಮಚಂದ್ರನ ಪತ್ತೆಗೆ. ನಮಗೆ ಒಂದು ಫೋಟೋ ಸಿಕ್ತು, ಅವನು ಕಡೆಯವಂಗೆ ಹಿಡಿದು ಬಡಿತಾ ಇದ್ವಿ. ಬಡಿತಾ ಒಬ್ಬ ಸರ್ ನನಗೆ ಹೊಡಿಬೇಡಿ, ನನ್ನ ಹತ್ರ ಒಂದು ಫೋಟೋ ಇದೆ ಕೊಡ್ತೀನಿ ನೋಡಿ ಸರ್, ಅವ್ನು ಭಾಳ ಪವರ್ಫುಲ್ ಸರ್, ಕೈಗೆ ಹಾಕುವಾಗ ಹುಷಾರು ಸರ್ ಅಂತ. ಹೌದು ನೋಡ್ತೀನಿ, ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಅವ್ರ ಜೊತೆ ಫೋಟೋ. ಆಮೇಲೆ ರಾಜಕಾರಣಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಫೋಟೋ ತೆಗಿಸ್ತಾರೆ, ಯಾವುದೋ ಒಂದು ಫಂಕ್ಷನಲ್ಲಿ ಫೋಟೋ ಹಿಡಿದಿರೋದು. ಅದು ನಮ್ಮ ಹತ್ರ ಇರಲಿ ಯಾವುದಕ್ಕೂ ಅಂಥೇಳಿ ಇಟ್ಕೊಂಡಿದ್ವಿ. ಇಟ್ಕೊಂಡು ಏನು ಮಾಡ್ತಾ ಇದ್ದೀರ ಅಂದಾಗ, ಇಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ನಾವು ನಮ್ಮ ಕಮಿಷನರ್ ಅವ್ರಿಗೆ ಹೇಳಿದ್ವಿ. ಏನು ಮಾಡಿದ್ದೀರಿ ಹೇಳಿ ಅಂತ. ಕಮಿಷನರ್ ಅವರು ಸುಮ್ಮನೆ ಹಂಗೆ ನೇಮಕ ಮಾಡಿ ಬಿಡ್ತಾ ಇರಲಿಲ್ಲ ಅವರು, ಅದ್ರ ಹಿಂದೆನೇ ಬೀಳೋರು. ಅವ್ರು ಒಂದು ಕೇಸ್ ಮಾಡಿದ್ರೆ ಆ ಹಂಗೆ ಅದ್ರ ಹಿಂದೆನೇ ಇರೋರು ಅವರು. ಏನು ಮಾಡಿದ್ರು ಹೇಳಿ ನೋಡೋಣ ಅಂತ. ಸರ್ ಮಾಡ್ತಾ ಇದ್ದೀವಿ, ಈಗ ಒಂದು ಫೋಟೋ ಸಿಕ್ಕಿದೆ ಸರ್ ಇಲ್ಲಿ ನೋಡ್ತಾರೆ. ಅವರಿಗೆ ಶಾಕ್ ಆಗೋಯಿತು. ಕೊತ್ವಾಲ್ ರಾಮಚಂದ್ರ ಇವನೇನಂದ್ರೆ ಅವನು ಅವನೇ ಸರ್. ಮತ್ತು ಇವರು ಈ ರಾಜಕಾರಣಿ? ಹೌದು ಸರ್, ಅವರು ಶಿವಮೊಗ್ಗದವರೇ, ಅಲ್ಲೇ ಶಿವಮೊಗ್ಗದಲ್ಲಿ ತೆಗೆಸಿರಬೇಕು ಅಂದರು. ಇರಲಿ ಅಂತ ಅಂದರು. ಅವರೆಲ್ಲೋ ಡಿಸ್ಕಷನ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಕೇಳ್ತಾರಲ್ಲ ಅವ್ರಿಗೆ ಏನು ಮಾಡಿದ್ದೀರಾ ಅಂತ. ಮುಖ್ಯಮಂತ್ರಿಗಳಿಗೆ ಹಾವು ಇದು ಒಂದು ಪ್ರೆಸ್ಟೀಜ್ ಇಶ್ಯೂ ಆಗೋಯಿತು. ಏನು ಮಾಡಿದ್ರಿ, ಹಿಂಗೆಲ್ಲ ಮಾಡ್ತಾ ಇದ್ದೀವಿ ಹಿಂಗೆಲ್ಲ. ಆ ಫೋಟೋ ತಗೊಂಡ್ರು, ಅಲ್ಲಿ ಜೀವರಾಜ್ ಅವಳು ಇದ್ದರು. ಜೀವರಾಜ್ ಅವಳು ಆ ಫೋಟೋ ಇಸ್ಕೊಂಬಿಟ್ರು. ನಮ್ಗೆ ಆಶ್ಚರ್ಯ ಆಗೋಯಿತು. ನಾವು ನೋಡ್ತಾ ಇದ್ದಂಗೆ ಪತ್ರಿಕೆಗಳಲ್ಲೆಲ್ಲ ಆ ಫೋಟೋ ಗೋಡೆಗೆ ಅಂಟಿಸ್ಬಿಟ್ಟಿದ್ರು, ಎಲ್ಲ ಪೋಸ್ಟರ್ ಮಾಡಿ ಅಂಟಿಸ್ಬಿಟ್ಟಿದ್ರು ಬೆಂಗಳೂರು ನಗರದಲ್ಲಿ ಶಿವಮೊಗ್ಗದಲ್ಲಿ. ನಮಗೆ ಆಘಾತ. ಮತ್ತು ರಾಜಕಾರಣಿಗಳು ಮಾಡಿದಂಥ ಮೋಸ ನೋಡ್ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನಿಲ್ಲಿ ಆಫ್ಸೆಟ್ ಫೋಟೋಸ್ ಎಲ್ಲ ಕಡೆ ಶಿವಮೊಗ್ಗ ಬೆಂಗಳೂರೆಲ್ಲ ಹಾಕ್ಬಿಟ್ಟು ಕೆಳಗಡೆ ಹಾಕಿದರು, ಇವರು ನಿಮ್ಮ ಭಾವಿ ಮುಖ್ಯಮಂತ್ರಿ ಅಂತ. ರಾಜಕೀಯದಲ್ಲಿ ಖಾಲಿ ಇಳಿಯೋದು ಹೆಂಗೆ ಇಳಿತಾರೆ ಅನ್ನೋದಕ್ಕೆ ನಮಗೆ ಹೇಳೋಕ್ಕಾಗಲ್ಲ. ಅವ್ರಿಗೆ ಕಮಿಷನರ್ಗೆ ತುಂಬ ಬೇಜಾರಾಯಿತು, ನೋಡಿ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಸುಮ್ಮನೆ ಆಗ್ಬಿಟ್ವಿ ನಾವು. ಅದಾದಮೇಲೆ ನಮ್ಗೆ ಇದ್ದಕ್ಕಿದ್ದಂಗೆ ಒಂದು ಮಾಹಿತಿ ಬರುತ್ತೆ. ರಾಜಭವನ ಹತ್ರ ಒಂದು ಹೋಟ್ಲಿದೆ, ಅದು ಬೋರ್ಡಿಂಗ್ ಲಾಡ್ಜಿಂಗ್ ಇರೋವಂಥ ಆ ಲಾಡ್ಜಲ್ಲಿ ಒಂದು ಕೋಣೆ ಕೊಠಡಿಯಲ್ಲಿ ಕೊತ್ವಾಲ್ ರಾಮಚಂದ್ರ ಇದ್ದಾನೆ ಅಂತ ನಮ್ಮ ಮೇಲಧಿಕಾರಿಗಳಿಗೊಬ್ಬರಿಗೆ ಮಾಹಿತಿ ಬರುತ್ತೆ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ರಾಜಭವನ ರಸ್ತೆಯಲ್ಲಿ ಒಂದು ಹೋಟ್ಲಿದೆ, ಆ ಲಾಡ್ಜಲ್ಲಿ ಒಂದು ಕೋಣೆ ಕೊಠಡಿಯಲ್ಲಿ ಕೊತ್ವಾಲ್ ರಾಮಚಂದ್ರ ಇದ್ದಾನೆ ಅಂತ ನಮ್ಮ ಮೇಲಧಿಕಾರಿಗಳಿಗೊಬ್ಬರಿಗೆ ಮಾಹಿತಿ ಬರುತ್ತೆ. ಕೂಡಲೇ ಅವ್ರು ಏನು ಮಾಡ್ತಾರೆ ಮಾಹಿತಿನ, ಅವಾಗ ಇದು ಆಗಿದ್ದು ನಮ್ಮದು ಸ್ಕ್ವಾಡ್ ಆಗಿದ್ದು ಹೊಸದು, ರೌಡಿ ನಿರೋಧಕ ದಳ ಆಗಿದ್ದು ಹೊಸದು. ಕಮಿಷನರ್ ಅವರು ಏನು ಮಾಡ್ತಾರೆ, ಆ ಮಾಹಿತಿಯನ್ನು ನಮಗೂ ಕೊಡ್ತಾರೆ, ಕಬ್ಬನ್ ಪಾರ್ಕ್ ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಕೊಡ್ತಾರೆ. ಅದು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುತ್ತೆ. ಪರಾಗ್ ಅಂತ ಹೋಟ್ಲು, ಪರಾಗ್ ಅಂತ ಹೋಟ್ಲು. ನಾವು ಎಲ್ಲ ರೆಡಿಯಾಗಿ ಬರಬೇಕು, ಕಬ್ಬನ್ ಪಾರ್ಕ್ ಅವ್ರಿಗೂ ಹೇಳ್ತಾರೆ. ಕಬ್ಬನ್ ಪಾರ್ಕಲ್ಲಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ, ಭಾಳ ಚಟುವಟಿಕೆಯ ಸರ್ಕಲ್ ಇನ್ಸ್ಪೆಕ್ಟ್ರು. ಅಲ್ಲಿ ಸಬ್ ಇನ್ಸ್ಪೆಕ್ಟ್ರು ನನ್ನ ಬ್ಯಾಚ್ಮೇಟ್ ಪ್ರತಾಪ್ ಸಿಂಗ್ ಅಂತ. ಪ್ರತಾಪ್ ಸಿಂಗು ಈ ಪಾತಕ ಲೋಕಕ್ಕೆ ಒಂಥರ, ಅದು ಹುಲಿನೇ, ಅದು ದಿಟ್ಟ ಅಧಿಕಾರಿ. ಆಮೇಲೆ ಯಾರಿಗೂ ಎದುರದಿದ್ರೋದು ಏನಿರಲಿಲ್ಲ. ಪ್ರತಾಪ್ ಸಿಂಗ್ ಲಾಠಿ ಹಿಡ್ಕೊಂಡು ಬಂದರೆ ರೌಡಿಗಳು ಎದುರವರು, ಆ ಮಟ್ಟದ ಅಧಿಕಾರಿ.
ಆತನ ಖುಷಿ ಕೊತ್ವಾಲ ನಮಗೆ ಸಿಕ್ಬಿಡ್ತಾನೆ ಅಂತ ಅವ್ರ ಇನ್ಸ್ಪೆಕ್ಟ್ರೇ ಬರ ಕೊತ್ವಾಲ ಇದ್ದಾನೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಜೀಪಲ್ಲಿ ಕೂಡಿಸ್ಕೊಂಡ್ರಂತೆ ನಾವೆಲ್ಲ ತಂಡ ರೆಡಿ ಮಾಡ್ಕೊಂಡು ಆವಾಗ ಇಲ್ಲಿ ಮೊಬೈಲ್ ಇಲ್ಲ ವೈರ್ಲೆಸ್ಸು ನಮಗೆ ಬಹಳ ಕಡಿಮೆ ವೈರ್ಲೆಸ್ಗಳು ಇದ್ದಿದ್ದು ಮೊಬೈಲ್ ಅಂತೂ ಇಲ್ಲವೇ ಇಲ್ಲ ಬಿಡಿ ಪೇಜರು ಇಲ್ಲ ನಾವೆಲ್ಲ ಕೂಡ್ಕೊಂಡು ನಮ್ಮದು ಹೆಡ್ ಕ್ವಾರ್ಟರ್ಸು ಶಂಕರಪುರ ಪೊಲೀಸ್ ಸ್ಟೇಷನ್ನು ಯಾಕೆಂದರೆ ನಿರ್ಜನ ಪ್ರದೇಶದ ಥರ ಇತ್ತದ ಆವಾಗ ಶಂಕರ್ಪುರ ಇಲ್ಲಿ ಬಸವನ್ ಚಾಮರಾಜಪೇಟೆ ಅದು 80ನೇ ಇಸ್ವಿಲಿ ಏನು ಜನನೇ ಇಲ್ಲ 83ರಲ್ಲಿ ಆಯಿತಾ ಅಲ್ಲಿಂದ ನಾವು ಬರಬೇಕು ಇವರು ಹೊರಟರು ಇವರು ಹೊರಟರು ಹೊರಟು ಎಲ್ಲ ಆಯಿತು ನಾವು ಏನು ಹೋಗಿ ದಾಳಿ ಮಾಡಿದ್ವಿ ಅಷ್ಟೊಂದು ಗೌರವ ದಾಳಿ ಮಾಡಿದರು ಕೊತ್ವಾಲ್ ರಾಮಚಂದ್ರ ಇಲ್ಲ ನಾನು ಪ್ರತಾಪ್ ಸಿಂಗ್ ಅವರ ಹತ್ರ ಕೇಳಿದೆ ಅವರು ನಾನು ಒಂದೇ ಬ್ಯಾಚು ಭಾಳ ಆತ್ಮೀಯ ಗೆಳೆಯರು ನಾವು ಅಣ್ಣ ಯಾಕಪ್ಪ ಮಿಸ್ ಆಗೋಯ್ತು ನೀವು ಫಸ್ಟೇ ಬಂದ್ರಲ್ಲ ಸ್ವಲ್ಪ ವೇಯ್ಟ್ ಮಾಡಿ ಮಾಡಬೇಕಾಗಿತ್ತು ಅಂತ ಊಣ್ಣ ಮಿಸ್ ಆಗೋಯ್ತು ಏನು ಮಾಡೋದು ಅಂತ ಪೆಚ್ಚ ಮೊರೆ ಹಾಕ್ಕೊಂಡ್ರು ಯಾಕೆ ಅಂದರೆ ಊನಪ್ಪ ಕಬ್ಬನ್ ಪಾರ್ಕಿಂದ ಹಿಂಗೆ ಲೆಫ್ಟಿಗೆ ತಿರುಗಿದ್ರೆ ಸೀದಾ ಪರಾಗ್ ಹೋಟ್ಲಿಗೆ ಹೋಗುತ್ತೆ ಕ್ರಿಕೆಟ್ ಸ್ಟೇಡಿಯಂ ಮುಂದೆ ಬಂದರೆ ನಮ್ಮ ಇನ್ಸ್ಪೆಕ್ಟ್ರ್ ನಮ್ಮನ್ನು ರೈಟಿಗೆ ತಗೊಂಡೋಗ್ಬಿಟ್ಟು ಎಮ್ ಜಿ ರೋಡು ಅಲ್ಸೂರೆಲ್ಲ ಸುತ್ಕೊಂಡು ಬಂದು ಪರಾಗ್ ಹೋಟ್ಲು ರೈಡ್ ಮಾಡಿದ್ರೆ ಸಿಗ್ತಾನೆ ಅಣ್ಣ ಹೊಟ್ಟೋಗ್ಬಿಟ್ಟ ಮತ್ತು ಇದು ಕಮಿಷನರು ಗೊತ್ತಾದರೆ ಅಂತ ಬಿಡ್ತಾನೆ ನಮ್ಮ ಇನ್ಸ್ಪೆಕ್ಟ್ರು ನನ್ನನ್ನು ತಿಂದಾಕ್ಬಿಡ್ತಾನೆ ಅಂದರು ಆಮೇಲೆ ಏನಾಯಿತು ಅಂದೆ ಇಲ್ಲ ಅವರು ಸಾರ್ ಹಿಂಗೋಗೋಣ ನುಗ್ಗೋಣ ಅಂತ ನಾನು ಇನ್ಸ್ಪೆಕ್ಟ್ರು ಕೂತಿದ್ರು ಮಧ್ಯ ನಾನು ಕೂತಿದ್ದೆ ಡ್ರೈವರು ಹಿಂದುಗಡೆ ಫುಲ್ಲು ಸ್ಟಾಫು ಕೂತ್ಕೊಂಡು ರೈಟಿಗೆ ಸಿದ್ಧಲಿಂಗಯ್ಯ ಸರ್ಕಲ್ ಕಡೆ ಹೊರಟೋಗ್ಬಿಟ್ರು ಪೊಲೀಸಲ್ಲಿ ಹೆಂಗೆ ನಡೀತದೆ ಅನ್ನೋದಕ್ಕೆ ಸಿದ್ಧಲಿಂಗಯ್ಯ ಸಾರ್ ಇಲ್ಲಿ ಸರ್ ಪರಾಗ್ ಹೋಟ್ಲು ಅಂದರೆ ಕೂತ್ಕೊಳ್ಳಯ್ಯ ನನಗೆ ಗೊತ್ತಿಲ್ವಾ ಬೆಂಗಳೂರು ಅಂದರು ಸಿದ್ಧಲಿಂಗಯ್ಯ ಸರ್ಕಲ್ಗೆ ಹೋದರು ಅಲ್ಲಿಂದ ಎಮ್ ಜಿ ರೋಡ್ಗೆ ಹೋದರು ಎಮ್ ಜಿ ರೋಡಿಂದ ಅಲ್ಸೂರು ಕಡೆಯಿಂದ ಬರುತ್ತೆ ಹಂಗಿಂದ ಬಂದರು ಬಂದುಬಿಟ್ಟು ಪರಾಗ್ ಹೋಟ್ಲಿಗೆ ರಾಜಭವನ್ ರೋಡಿಗೆ ಬಂದು ರೈಡ್ ಮಾಡಿದ್ರು ಅಷ್ಟೊತ್ತಿಗೆ ಕೊತ್ವಾಲ್ ರಾಮಚಂದ್ರ ಇರಲಿಲ್ಲ ಅಣ್ಣ ಮತ್ತು ನೀನೇನು ಹೇಳಲಿಲ್ಲ ಹೇಳಿ ನಾನು ಏನು ಸರ್ ಹಿಂಗೆ ಮಾಡಿಬಿಟ್ರಿ ಅಂದರೆ ಕೂತ್ಕೊಳ್ಳಯ್ಯ ಇನ್ನೂ ಬಟ್ಟೆ ಇನ್ನೂ ಒಂದು ಅರ್ಧಿಲ್ಲ ನಿಂದು ಅವ್ನು ಹಿಡಿದ್ಬಿಟ್ರೆ ಅಷ್ಟು ಸುಲಭನ ನೋಡು ನನ್ನ ಕಾಲು ಇನ್ನೂ ನಡುಗ್ತಾ ಇದೆ ತಲೆ ಗಟ್ಟಿ ಇದೆ ಅಂತ ಹೊಡ್ಕೊಂಬಿಡ್ತೀಯಾ ಅವ್ರು ಹೇಳ್ತಾರೆ ಆಫೀಸರ್ಗಳು ನೀನು ಹೋಗಿ ಅದನ್ನು ಮುಟ್ಬಿಡ್ತೀಯ ನೀನು ಅವನು ಪ್ರತಾಪ್ ಸಿಂಗು ಎಷ್ಟು ಬೇಜಾರು ಮಾಡಿಕೊಂಡ್ರು ಅಂದರೆ ಸಿಕ್ಕಿದಾಗೆಲ್ಲ ಹೇಳೋರು ಅಣ್ಣ ಎಂಥ ಆಪರ್ಚುನಿಟಿ ನಾವು ಆ ಮೈ ಮೇಲೆ ಬಿದ್ದಿದ್ರೆ ಆತ್ಮರಕ್ಷಣೆಗೆ ಗುಂಡಾರಿಸ್ತಾ ಇದ್ವಿ ನಾವು ಮಿಸ್ ಆಗೋಯ್ತು ಕಮಿಷನರು ಬೆಂಕಿ ಆಗಿಬಿಟ್ರು ಇದು ಹೇಳಂಗಿಲ್ಲ ಇದು ಹೇಳಿದರೆ ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿಬಿಟ್ಟಿರೋರು ನಾವು ಇನ್ನೊಬ್ಬರ ಮೇಲೆ ಯಾಕೆ ಚಾಡಿ ಹೇಳೋದು ಅಂತ ಸುಮ್ಮನೆ ಇದ್ವಿ ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ದಿವಸ ರಾತ್ರಿ ನಾನು ಯಾರಿಗೂ ಹೇಳಿಲ್ಲ ನಿಮ್ಮ ಟೀಮ್ಗೆ ಹೇಳ್ತಾ ಇದ್ದೀನಿ ಯಾರನ್ನ ಬೇಕೋ ಕರ್ಕೊಳ್ಳಿ ಫುಲ್ ಟೀಮ್ ಕರ್ಕೊಳ್ಳಿ ಗೌತಮ್ ಹೋಟ್ಲಲ್ಲಿ 5ನೇ ಫ್ಲೋರಲ್ಲಿ ಕೊತ್ವಾಲ್ ರಾಮಚಂದ್ರ ಇದ್ದಾನೆ ರೂಮ್ ನಂಬರ್ 501 ಅಂದರು ನೆನ್ಪಿಟ್ಕೊಳ್ಳಿ ರೂಮ್ ನಂಬರ್ 501 ದಿಸ್ ಟೈಮ್ ಮಿಸ್ ಆಗಲೇಬಾರ್ದು ಯಾವುದೇ ಕಾರಣಕ್ಕೂ ಅವ್ನು ತಪ್ಪಿಸ್ಕೊಳ್ಬಾರ್ದು ಅವನೇನಾದರೂ ಅಟ್ಯಾಕ್ ಮಾಡಿದ್ರೆ ಡೋಂಟ್ ಹೆಸಿಟೇಟ್ ಟು ಓಪನ್ ಫೈರ್ ಅಂದ್ಬಿಟ್ರು ಅಷ್ಟು ಮುಖ್ಯಸ್ಥ ಅವನು ಅಷ್ಟೊತ್ತಿಗೆ ಬೆಂಗಳೂರಲ್ಲಿ ರೋಡಿಗಳು ತಂಡ ಬೆಳೆಯೋಕ್ಕೆ ಶುರು ಆಗಿತ್ತು ಅಲ್ಲೊಂದು ಮರ್ಡರು ಇಲ್ಲೊಂದು ಮರ್ಡರು ರೈಲ್ವೆ ಸ್ಟೇಷನಲ್ಲೊಂದು ಮಾಫಿಯಾ ಆಯಿಲ್ ಬಿಸ್ನೆಸ್ದೊಂದು ಮಾಫಿಯಾ ವೈಶ್ಯವಾಟಿಕೆ ಒಂದು ಮಾಫಿಯಾ ಎಲ್ಲ ನಡೀತಾ ಇದೆ ಎಲ್ಲ ಮಾಫಿಯಾ ಗೊತ್ತಾಗಲ್ಲ ಪೊಲೀಸ್ನವ್ರಿಗೆ ಅವ್ರವ್ರಿಗೆ ಒಳಗೊಳಗೆ ಜಗಳ ಒಂದು ಅಲ್ಲೊಂದು ಕೊಲೆ ಇಲ್ಲೊಂದು ಕೊಲೆ ಬೆಂಗಳೂರು ನಗರದಲ್ಲಿ ಆಮೇಲೆ ಇದು ಈ ಸತಿ ಮಿಸ್ ಆದರೆ ಸುಮ್ಮನೆ ಇರಲ್ಲ ಅಂದರು ದೊಡ್ಡ ಟೀಮ್ ಮಾಡ್ಕೊಂಡ್ವಿ ಆ ಟೀಮಲ್ಲಿ ಬೆಂಗಳೂರು ನಗರದ ರೌಡಿಗಳನ್ನು ಹುಟ್ಟಡಗಿಸ್ತಂಥವ್ರು ರೌಡಿಗಳನ್ನ ರೌಡಿಗಳು ಈ ಅಧಿಕಾರಿಗಳು ನೋಡಿದ್ರೆ ಹೆದರ್ ಸಾಯೋ ಅಂತ ರೌಡಿಗ ಆಫೀಸರ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅದರೊಳಗೆ ನಾನು ಬೇರೆ ಬೇರೆ ಅಧಿಕಾರಿಗಳು ಅಶೋಕ್ ಕುಮಾರು ಸಂಗ್ರಾಮ್ ಸಿಂಗು ಇವರೆಲ್ಲ ಇದ್ದರು ಸಂಗ್ರಾಮ್ ಸಿಂಗ್ ಅಂದರೆ ಈ ಭಾಗದ ನಾರ್ತ್ ಭಾಗದ ರೌಡಿಗಳು ಆಗಾಗ್ಗೆ ಎದುರು ಕನಸಲ್ಲೆಲ್ಲ ಬಂದ್ಬಿಡೋರು ನಾವು ಸಂಗ್ರಾಮ್ ಸಿಂಗ್ ಅವ್ರಿಗೆ ಆ ಮಟ್ಟಕ್ಕಿದ್ದರು ಅವರೆಲ್ಲ ಇಂಥ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ರೈಡ್ ಮಾಡಿದ್ವಿ ಫುಲ್ಲು ಕೆಳಗಡೆ ಎಲ್ಲ ಪೊಲೀಸ್ನವರು ಎಲ್ಲ ಅವನು ಮೇಲಿಂದ ಧುಮುಕಿದ್ರು ಹಿಡಿಯಬೇಕು ಎಲ್ಲೆಲ್ಲಿ ಜಾಗಗಳಿದೆ ಆ ಗೌತಮ್ ಹೋಟ್ಲು ನಿಮಗೆ ಗೊತ್ತಿರಬೇಕು ಮ್ಯೂಸಿಯಂ ರೋಡಲ್ಲಿದೆ ಅದು ಸೆಂಟ್ ಜೋಸೆಫ್ ಕಾಲೇಜ್ ಎದುರುಗಡೆ ಈಗೇನೋ ಬೇರೆ ಹೆಸರಿದೆ ಹೋಟ್ಲಿಗೆ ಅಲ್ಲಿ ಹೋದ್ವಿ ರಾತ್ರಿ 10 ಗಂಟೆ ಇರಬೇಕು ಮೆಸೇಜ್ ಬಂದು 10-11 ಗಂಟೆಗೆ ಹೋಗಿ ರೀಚ್ ಆಗಿಬಿಟ್ವಿ ರೀಚ್ ಆಗಿ ಹೋಗ್ತೀವಿ ಹೋಗಿ 500 ನೋಡ್ತೀವಿ ಬೀಗ ಹಾಕಿದೆ
ಅಕೌಂಟ್ರಲ್ಲಿ ಕೇಳಿದ್ವಿ, ಅಲ್ಲೆಲ್ಲ ಆಂಧ್ರದವರು, ಕೆಲಸ ಮಾಡೋರು ಓನರು ಎಲ್ಲರೂ ಆಂಧ್ರದವರು. ಅಕೌಂಟ್ರಲ್ಲಿ ಹೋಗಿ ಕೇಳಿದ್ವಿ, ಹಿಂಗೆ ಐದನೇ ಸರ್ ಇದ್ದಾರೆ ಸರ್, ಇದಕ್ಕೆ ಹೋಗು ಪಿಕ್ಚರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದರು. ಆದರು ಅಲ್ಲಿ ರೂಮ್ ಬಾಯ್ಗಳು ಇರ್ತಾರಲ್ಲ, ಒಂದೊಂದು ಫ್ಲೋರ್ಗೆ ಒಬ್ಬೊಬ್ಬ ಇರ್ತಾನೆ, ಅವನೊಬ್ಬ ಹುಡುಗನ ಕರೆದ್ವಿ. ಸಂಗ್ರಾಮ್ ಸಿಂಗು ನಾನು ಹೋದ್ವಿ ಮೇಲೆ, ಯಾಕೆಂದರೆ ಸಂಗ್ರಾಮ್ ಸಿಂಗು ನೋಡಿದ್ದಾರೆ ಅವ್ರನ್ನ, ನಾನು ನೋಡಿದ್ದೀನಿ. ನಾವಿಬ್ಬರು ಬಾಕಿಯವ್ರಲ್ಲಿ ಅಲ್ಲಲ್ಲಿ ರೂಮುಗಳಲ್ಲಿ ಎಲ್ಲೆಲ್ಲಿ ಖಾಲಿ ರೂಮ್ ಇತ್ತು ಅಲ್ಲೆಲ್ಲ ಇವರು ಸೇರ್ಕೊಂಬಿಟ್ರು ನಮ್ಮ ಪೊಲೀಸ್ನವರು. ಆ ಹುಡುಗನಿಗೆ ರೂಮ್ ಬಾಯಿಗೆ ಕರೆದ್ವಿ, ಕರೆದು ಕೇಳಿಬಿಟ್ಟು ಕೊತ್ವಾಲ್ ರಾಮಚಂದ್ರನ ಒಂದು ಫೋಟೋ ತೋರಿಸಿದ್ವಿ. ಅವನು ರೂಮ್ ಬಾಯ್ ಸರ್ ವೀಡೆ ಇವನೇ ಇದ್ದಾನೆ ಇಲ್ಲಿ ಸರ್ ಅಂದ್ಬಿಟ್ಟ. ನಮಗೆ ಏನು ಅವನ ಟೆನ್ಷನ್, ಅವ್ನು ಪಿಕ್ಚರ್ ಮುಗಿಸ್ಕೊಂಡು ಬರಲಿಲ್ಲ ಅಂದರೆ ಏನು, ಕಮಿಷ್ನರು ಭಾಳ ಕಟ್ಟುನಿಟ್ಟಾಗಿ ಹೇಳ್ಬಿಟ್ಟಿದ್ದಾರೆ ಈ ಸತಿ ಯಾವುದೇ ಕಾರಣಕ್ಕೂ ಈ ನಮ್ಮ ಈ ಕಾರ್ಯಾಚರಣೆ ವಿಫಲವಾಗಬಾರ್ದು ಅಂತ. ಅವನ ಅವಾಗ ಪಿಕ್ಚರೆಲ್ಲ ಬಿಡ್ತಾ ಇದ್ದಿದ್ದು ಹೆಚ್ಚು ಕಡಿಮೆ ಒಂದು ಗಂಟೆ. ನಾವೆಲ್ಲ ನಾವು ರೈಡ್ ಮಾಡಿದಾಗ ಒಂದು ರೂಮಲ್ಲಿ ಗಡಿಬಿಡಿ ಗಡಿಬಿಡಿ ಆಯಿತು, ಎಲ್ಲ ಓಡೋಗೋದು ಅವರೆಲ್ಲ. ನಾವು ಬೇರೆಯವರೇನಾದರೂ ಇವನ್ನ ಅಸೋಸಿಯೇಟ್ಸ್ ಇರ್ತಾರಲ್ಲ, ಸಹಚರರು ಯಾವುದಾದ್ರೂ ಬೇರೆ ರೂಮಲ್ಲಿ ಇದ್ದಾರೆ ಅಂತ ಒಂದು ರೂಮಲ್ಲಿ ರೈಡ್ ಮಾಡಿಬಿಟ್ವಿ. ಫೋರ್ತ್ ಫ್ಲೋರಲ್ಲಿ ರೈಡ್ ಮಾಡ್ತೀವಿ. ಆವಾಗೆಲ್ಲ ಒಳಗಡೆ ಹೋಗಿ ನೋಡ್ತೀವಿ, ಒಂದು ಟಿ ವಿ ಇಟ್ಕೊಂಡಿದ್ದಾರೆ. ಆವಾಗ ಟಿ ವಿನೇ ಇರಲಿಲ್ಲ ರೂಮುಗಳಲ್ಲಿ, ಅಲ್ಲ ಟಿ ವಿಗಳು ಅಷ್ಟೊಂದು ಇರಲಿಲ್ಲ. ಆಮೇಲೆ ಆವಾಗೆಲ್ಲ ಅಶ್ಲೀಲ ನೀಲಿ ಚಿತ್ರ ಬ್ಲೂ ಫಿಲಿಮನ್ನು ನೋಡಬೇಕಾದ್ರೆ ಇವರೇ ಪ್ರೊಜೆಕ್ಟ್ ತೊಗೊಂಡೋಗ್ಬೇಕು, ಇವರೇ ವಿ ಸಿ ಆರು ವಿ ಸಿ ಡಿ ತೊಗೊಂಡೋಗ್ಬೇಕು. ಟಿ ವಿ ಇದ್ದರೆ ವಿ ಸಿ ಆರು ವಿ ಸಿ ಡಿ ಇದು ಏನದು ವಿ ಸಿ ಡಿ ವಿ ಸಿ ಪಿ ವಿ ಸಿ ಪಿ ಇರಬೇಕು. ಆಮೇಲೆ ಇದು ವಿ ಸಿ ಆರ್ ಟೇಪ್ ಇರಬೇಕು, ಇಲ್ಲದೇ ಇದ್ದರೆ ಈ ಟೇಪು ಇದು ರೀಲು ರೀಲ್ ಇದ್ದರೆ ಪ್ರೊಜೆಕ್ಟ್ ಇರಬೇಕು. ಇದು ವಿ ಸಿ ಆರಲ್ಲಿ ನೋಡ್ತಾ ಇದ್ದಾರೆ. ನಾವು ಎಲ್ಲ ರೈಡ್ ಮಾಡ್ಬಿಟ್ವಿ, ಎಲ್ಲ ದಡಬಡ ಎದ್ದು ಓಡೋಗೋಕೆ ಶುರು ಮಾಡಿದ್ರು. ಎಲ್ಲರನ್ನ ಇಟ್ಕೊಂಡ್ವಿ ಅಲ್ಲಿ. ಕೊತ್ವಾಲ್ ರಾಮಚಂದ್ರ ಇಲ್ಲ, ಏನು ಮಾಡ್ತಾಯಿದ್ದಾರೆ ಅಂತ ನೋಡಿದ್ರೆ ಸ್ವಯಂ ರೂಮಲ್ಲಿ ರೂಮ್ ಮಾಡ್ಕೊಂಡು ಎಲ್ಲ ಬಾಟ್ಲು ಗಿಟ್ಲು ಇಟ್ಕೊಂಡು ಅಶ್ಲೀಲ ಚಿತ್ರನ ನೋಡ್ತಾ ಇದ್ದಾರೆ. ಹಿಡ್ಕೊಂಬಿಟ್ವಿ, ಹಿಡ್ಕೊಳ್ಳೋದು ಇಟ್ಕೊಂಬಿಟ್ವಿ. ನಮಗೆ ಇದು ಈ ಕೇಸ್ ಮಿಸ್ ಆಗಿಬಿಡುತ್ತಲ್ಲ, ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಗೆ ಇದು ಹಾಳ ಬಿದ್ದೋಗ್ಲಿ ನಮಗೆ ಬೇಡ ಅಂತ. ಅಲ್ಲಿ ನೋಡಿದ್ರೆ ಆಗಿನ ಕಾಲದ ಹಿರಿಯ ರಾಜಕಾರಣಿಯ ಮಗ, ಅವನ ಸ್ನೇಹಿತರ ಜೊತೆ ನೋಡ್ತಾ ಇರೋದು. ಹಾಲಿ ಈಗ ಮಂತ್ರಿಮಂಡಲದಲ್ಲಿ ಮಂತ್ರಿ ಆತ. ನಾವು ಈ ಗಡಿಬಿಡಿ ಎಲ್ಲ ಬೇಡ ಅಂತ ಕಬ್ಬನ್ ಪಾರ್ಕ್ ಪೊಲೀಸ್ ಆ ಇನ್ಸ್ಪೆಕ್ಟರ್ನೇ ಕರೆಸಿ, ಅದೇ ಮಿಸ್ ಆಯ್ತಲ್ಲ ಪರಾಗು, ಅವ್ರನ್ನೇ ಕರೆಸಿ ತಗೊಳ್ಳಿ ಕೇಸ್ ಹಾಕಿ ನೀವು ತಗೊಳ್ಳಿ ಅಂತ ಕೊಟ್ವಿ. ಕೊಟ್ಬಿಟ್ಟು ನಮಗೆ ನೀವು ಬರಲೇಬೇಡಿ ಇವ್ರನ್ನೆಲ್ಲ ತಗೊಂಡೋಗಲ್ಲಿ ಕೊಟ್ಬಿಟ್ವಿ. ಬೇರೆ ಟೀಮ್ನ ಕಳಿಸ್ಬಿಟ್ಟು ಇವ್ರದ್ದು ಪರಿಕರಗಳೆಲ್ಲ ಇತ್ತಲ್ಲ ಈ ವಿ ಸಿ ಪಿ ಆ ಕ್ಯಾಸೆಟ್ಗಳು ಒಂದು ಎರಡು ಮೂರು ಕ್ಯಾಸೆಟ್ಟು ಎಲ್ಲ ನೀವು ಕೇಸ್ ಹಾಕಿ ಅದು ಅಶ್ಲೀಲ ಚಿತ್ರ ನೋಡೋದು ಅಸ್ 292 ಐ ಪಿ ಸಿ ಪ್ರಕಾರ ಅಪರಾಧ. ಈಗಲೂ ಈಗಲೂ ಅಶ್ಲೀಲ ಚಿತ್ರವನ್ನು ನಿಮ್ಮ ಮನೇಲಿ ನೀವೇನಾದರೂ ಸ್ಕ್ರೀನಲ್ಲಿ ಹಾಕೊಂಡು ನೋಡ್ತಾ ಇದ್ರೆ 292 294 ಐ ಪಿ ಸಿ ಪ್ರಕಾರ ಅಪರಾಧ. ಈಗ ಎಲ್ಲರ ಮೊಬೈಲಲ್ಲೂ ಇದೆ, ಆಯಿತಾ? ವಿಧಾನಸೌಧದಲ್ಲೇ ನೀವು ನೋಡ್ತೀರಿ. ನಾವು ಕೊಟ್ವಿ, ಅವರು ಆ ಇನ್ಸ್ಪೆಕ್ಟ್ರು ಬಹುಶಃ ಕೇಸೇ ಹಾಕಿರಲ್ಲ. ಯಾಕೆ ಗೊತ್ತಾ? ಕೇಸ್ ಹಾಕಿದರೆ ಮೊನ್ನೆ ಸೆಲ್ಲ ಪೇಪರಲ್ಲಿ ಬಂದಿರೋದು, ಕೇಸೇ ಹಾಕಲಿಲ್ಲ. ನಾವು ತಿರ್ಗಾ ಸರ್ ಪ್ರತಾಪ್ ಸಿಂಗ್ ಕೇಳಿದ್ವಿ, ಅಣ್ಣ ಏನಾಯ್ತು ಅಣ್ಣ ಕೇಸು ಅದು ನಿನ್ನೆ ಕೊಟ್ಟಿದ್ದು ಅಂತ. ಅಣ್ಣ ಎಲ್ಲ ಹಾಕ್ತಾರಣ್ಣ, ಅವ್ರು ಬೇರೆ ನೀನು ಒಳ್ಳೆ ಕ್ಯಾಬಿನೆಟ್ ಮಿನಿಸ್ಟ್ರ್ ಮಗ, ಅವನ ಮೇಲೆ ಕೇಸ್ ಹಾಕೋಕ್ಕಾಗುತ್ತಾ ಅಂತ ಬಿಟ್ಬಿಟ್ರು ನಮ್ಮ ಇನ್ಸ್ಪೆಕ್ಟ್ರು ಅಂದರು. ನಾವು ಹೇಳಿದ್ರೆ ಇನ್ನೂರೆಲ್ಲ ಪ್ರಸಾರ ಆಗುತ್ತೆ, ಇದು ವಿಷಯ ಬಂದ್ಬಿಡುತ್ತೆ, ಕೊತ್ವಾಲ್ ರಾಮಚಂದ್ರನ್ ಗೊತ್ತಾಗೋಗ್ಬಿಟ್ರೆ ಇನ್ನೂ ಅಲರ್ಟ್ ಆಗಿಬಿಡ್ತಾನೆ ಅಂತ ನಾವು ಏನು ಮಾಡಿದ್ವಿ, ಯಾರಿಗೂ ಅದು ಮಾರ್ನೆಸಿ ಯಾರಿಗೂ ಹೇಳೋಕೆ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ಆ ಪೊಲೀಸ್ ಅಧಿಕಾರಿಗೆ ಶ್ಲಾಘನೀಯ ಸೇವೆಗಾಗಿ ರಾಷ್ಟ್ರಪತಿಗಳ ಪ್ರಶಸ್ತಿ ಬಂತು, ಪದಕ ಬಂತು. ಇರಲಿ, ಅದು ಬೇರೆ ಕಡೆ. ರೈಡ್ ಮಾಡಿದ್ದೀವಿ, ರೂಮಲ್ಲಿ ಇಲ್ಲ, ಪಿಕ್ಚರ್ಗೆ ಹೋಗಿದ್ದಾರೆ ಅಂದರು. ಆ ರೂಮ್ ಬಾಯ್ ಕರೆದ್ವಿ, ಇವನೇನ ಸಾರ್ ಇವನೇ ಸಾರ್ ಈ ರೂಮಲ್ಲಿ ಇದ್ದಾನೆ ಅಂದ್ಬಿಟ್ಟ ಅವನು. ಸಂಗ್ರಾಮ್ ಸಿಂಗು ಏನು, ಅವರು ಸಂಗ್ರಾಮ್ ಸಿಂಗು ತುಂಬ ಇನ್ವಾಲ್ವ್ ಆಗಿಬಿಡ್ತಾರೆ ಕೇಸ್ಗೆ, ತುಂಬ ಇನ್ವಾಲ್ವ್ ಆಗಿಬಿಡ್ತಾರೆ. ಮತ್ತು ತುಂಬ ಎಮೋಷನಲ್ ಪೊಲೀಸ್ ಆಫೀಸರ್ ಅವರು, ಅವರು ಆರ್ಭಟ ಆಮೇಲೆ ಕನಿಕರ ಎಲ್ಲ ನಮಗೆಲ್ಲ, ನಾವೆಲ್ಲ ಅವ್ರಿಗೆ ಅಣ್ಣ ಅಂತ ಅಣ್ಣ ಅಂತಲೇ ಬೋಧನೆ ಮಾಡ್ತಾಯಿದ್ದಿದ್ದು. ಅವ್ರು ಲೈ ಅನ್ನೋರು ನಮಗೆಲ್ಲ ಸೀನಿಯರ್, ತುಂಬ ಸೀನಿಯರು.
ನಾವವ್ರಿಗೆ ಒಂದು ದಿವಸ ಸಾರ್ ಅಂತ ಕರೆದಿದ್ದಿಲ್ಲ ಅಣ್ಣ ಅಣ್ಣ ಅಂತ ಇದ್ವಿ ಏ ಬರೋ ನನಗೆ ಶಿವು ಅನ್ನೋದು ಶಿವು ಬಾ ನಿನ್ನ ಜೊತೆ ಅಂದರು ಆ ರೂಮು ಎದುರುಗಡೆ ರೂಮು ಈ ಕಡೆಗೆ ಬಾಗಿಲು ಕಾಣಿಸಂಗೆ ಅವನು ಲಿಫ್ಟ್ ಇಳಿದು ಬಿಟ್ಟು ಬಂದರೆ ಕಾಣಿಸಂಗೆ ಸ್ವಲ್ಪನೇ ಬಾಗಿಲು ತೆಗೆದುಬಿಟ್ಟು ನಾವು ಕೂತ್ಕೊಂಡಿದ್ವಿ ಒಂದು ಗಂಟೆ ಆಗ್ತಾಯಿದೆ ಲಿಫ್ಟ್ ಶಬ್ದ ಕೇಳಿಸ್ತು ಅವರು ಸಂಗ್ರಾಮ್ ಸಿಂಗ್ ಅಜಾನುಭಾವ ವ್ಯಕ್ತಿತ್ವ ಶಿವು ಗನ್ನೆತ್ಕೊ ಅಂದರು ನಾನು ರಿವಾಲ್ವರ್ ಎತ್ಕೊಂಡೆ ಅವರು ಅವ್ರದ್ದು ಪಿಸ್ತೂಲು ನಂದು ರಿವಾಲ್ವರು ಪಿಸ್ತೂಲ್ ಅದು ಇಷ್ಟಪ್ಪ ಇದೆ ಅದು ರಿವಾಲ್ವರು ಪಿಸ್ತೂಲ್ ತುಂಬ ವ್ಯತ್ಯಾಸ ಇದೆ ಅವರು ಪಿಸ್ತೂಲ್ ಇಟ್ಕೊಂಡಿದ್ರು ನಾನು ರಿವಾಲ್ವರ್ ಇಟ್ಕೊಂಡಿದ್ದೆ ಆಮೇಲೆ ನನ್ನನ್ನು ಹಿಂಗೆ ಕೂಡಿಸಿದ್ರು ನನ್ನ ತಲೆ ಮೇಲೆ ಹಿಂಗೆ ನನ್ನ ತಲೆ ಮೇಲೆ ಇಟ್ಕೊಂಡಿದ್ರು ರಿವಾಲ್ ಇದು ಪಿಸ್ತೂಲ್ನ ಹಿಂಗೆ ತಲೆ ಮೇಲೆ ನನ್ನ ತಲೆ ಇದು ನನ್ನ ತಲೆ ಮೇಲೆ ಪಿಸ್ತೂಲ್ ಇಟ್ಕೊಂಡ್ರು ಗಲಾಟೆ ಮಾಡಬೇಡ ಶಬ್ದ ನಿಶಬ್ದ ಅಂದರು ಆಯ್ತಣ್ಣ ಅಂದೆ ಲಿಫ್ಟ್ ಬಂತು ಮೇಲೆ ಲಿಫ್ಟ್ ಬಂದು ನಾವೆಲ್ಲ ಲೈಟ್ ಹಾಕ್ಸ್ಬಿಟ್ಟಿದ್ವಿ ಯಾಕೆಂದರೆ ಕತ್ಲಲ್ಲಿ ಯಾಕೆ ಫೈರಿಂಗ್ ಮಾಡೋದಿದೆಯಲ್ಲ ಅದು ಕ್ರಾಸ್ ಫೈರ್ ಆಗುತ್ತೆ ಯಾರು ನಮ್ಮ ಪೊಲೀಸ್ನವ್ರು ಆ ಕಡೆ ಇರಬಾರ್ದು ಇದೆಲ್ಲ ಪ್ಲ್ಯಾನ್ ಮಾಡಿದ್ವಿ ಯಾರು ಹೊರಗಡೆ ಬರಬಾರ್ದು ನಾವು ಫೈರಿಂಗ್ ಅಕಸ್ಮಾತ್ ಮಾಡೋದಾದರೆ ಅವನೇನಾದರೂ ಅಟ್ಯಾಕ್ ಮಾಡಿದ್ರೆ ಆವಾಗ ಮಾತ್ರ ಬರಬೇಕು ಎದುರುಗಡೆ ಯಾರು ಬರಬಾರ್ದು ಅಂತ ನಾವು ಮಾಡಿದ್ವಿ ಕೆಳಗಡೆ ಎಲ್ಲ ಪೊಲೀಸ್ ಫೋರ್ಸ್ ಇತ್ತು ಎಲ್ಲ ಅಲ್ಲಲ್ಲಿ ಕೂತ್ಕೊಂಡಿದ್ರು ಗಾರ್ಡನಲ್ಲಿ ಮಲಗಿದ್ರು ಆಮೇಲೆ ಈ ಏನು ರೂಮ್ ಬಾಯ್ಗಳ ಥರ ಓಡಾಡ್ಕೊಂಡಿದ್ರು ಕೆಲವರು ಬಕೀಟು ಇದಿಟ್ಕೊಂಡು ಈ ಕ್ಲೀನರ್ಸ್ ಇರ್ತಾರಲ್ಲ ಅವ್ರ ಥರನೂ ಇದ್ರು ನಮ್ಮ ಪೊಲೀಸ್ನವರು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಲಿಫ್ಟ್ ಬಂತು ನೋಡ್ತೀನಿ ಬಂದಂಥ ವ್ಯಕ್ತಿ ಅಜಾನುಭಾವ ಕೊತ್ವಾಲಂದೇ ಹೈಟು ಅವಂದೇ ಪರ್ಸನಾಲಿಟಿ ಏ ಶಿವು ಅಂದರು ನನಗೆ ನಾನು ಸುಮ್ಮನೆ ಇದ್ದೆ ಈಚೆ ಬಂದ ದಾಳಿ ಬಿಟ್ಟಿದ್ದ ದಾಡಿ ಬಿಟ್ಟಿದ್ದ ನಾನು ಪರ್ಫೆಕ್ಟಾಗಿ ನೋಡಿರೋನು ಕುತೂಹಲ ರಾಮಚಂದ್ರನ್ನ ಅಣ್ಣ ಕುತೂಹಲ ಅಲ್ಲ ಅಂದೆ ಕುತೂಹಲ ಅಲ್ಲ ಅಣ್ಣ ಅಂದೆ ಈ ಸಂಗ್ರಾಮ್ ಸಿಂಗು ಅಷ್ಟೊತ್ತಿಗೆ ಎಮೋಷನಲ್ ಆಗಿಬಿಟ್ಟಿದ್ರು ಅವರು ಪಿಚ್ಚಲ್ಲಿದ್ದರು ಅವರು ನಾನು ಹಿಂಗೆ ತಲೆ ಮೇಲೆ ನನ್ನ ತಲೆ ಮೇಲೆ ಗನ್ ಇಟ್ಕೊಂಡಿದ್ರಲ್ಲ ಪಿಸ್ತೂಲ್ ಇಟ್ಕೊಂಡಿದ್ರಲ್ಲ ಅಣ್ಣ ಕುತೂಹಲ ಅಲ್ಲ ಒಳಗಿಡು ಗನ್ನು ಅಂದೆ ಪಟಕ್ಕಂತ ನನ್ನ ತಲೆ ಮೇಲೆ ಕುಟ್ಟಿದ್ರು ನೆಟ್ಟು ಹೆಂಗೆ ಕುಟ್ಟಿದ್ರು ಅಂದರೆ ಇನ್ನು ಸ್ವಲ್ಪ ಜೋರಾಗಿ ಹೊಡೆದ್ರೆ ರಕ್ತ ಬಂದ್ಬಿಡೋದೇನೋ ನಾನು ಅಣ್ಣ ಏನು ಮಾಡ್ತಿದ್ದೆ ಅವನಲ್ಲ ಅಣ್ಣ ಇಡು ಒಳಗಡೆ ಅಂದೆ ಯಶು ಕೂತ್ಕೊಳ್ಳೋ ನಾನು ನೋಡಿದ್ದೆ ಅವನೇ ಕಣ ಅಂತಾರೆ ಅಣ್ಣ ದಯವಿಟ್ಟು ಅವನಲ್ಲ ಅಣ್ಣ ಅಂತ ನಾನು ಇವರು ಏನು ಮಾಡಿಬಿಟ್ರು ಅಲ್ಲ ಅಂತ ಸ್ವಲ್ಪ ಅವ್ರಿಗೆ ಬಂತು ರಿವಾಲ್ವರ್ನ ಏನು ಪಿಸ್ತೂಲ್ನೇನು ಲೋಡ್ ಮಾಡ್ಕೊಳ್ಳಿಲ್ಲ ನಂದು ರಿವಾಲ್ವರ್ ಯಾವಾಗಲೂ ರೆಡಿ ಇರುತ್ತೆ ಅವ್ರ ಪಿಸ್ತೂಲ್ ಸ್ಲೈಡ್ ಮಾಡ್ಕೋಬೇಕು ಮಾಡ್ಕೊಳ್ಳಿಲ್ಲ ಆದರೂ ಅವ್ರಿಗೆ ಡೌಟು ನನ್ನನ್ನು ಧಿಕ್ಕರ್ಸಂಗಿಲ್ಲ ಏನು ಮಾಡಿದ್ರು ಅವ್ನು ಬಂದು ಆ ರೂಮ್ ಬಾಗಿಲು ತೆಗಿಬೇಕಾದ್ರೆ ಹುಲಿ ಹುಲಿ ಬಿದ್ದಂಗೆ ಬಿದ್ದುಬಿಟ್ರು ಅವ್ನ ಮೇಲೆ ಸಂಗ್ರಾಮ್ ಸಿಂಗು ಏನು ಅವ್ರು ಬಿದ್ದಿದ್ದ ಫೋರ್ಸ್ಗೆ ನಾನೇ ತಡಬಡಾಯಿಸ್ಬಿಟ್ಟೆ ಹೋಗಿ ನಿಂಗೆ ಹಿಡ್ಕೊಂಬಿಟ್ರು ಅವನಿಗೆ ಅವನು ಅಯ್ಯ ಎಂದ ಎಂದ ಅಂತಿದ್ದಾನೆ ಆಹಾ ಮಲಯಾಳಿಯಲ್ಲಿ ಮಾತಾಡ್ಬಿಟ್ರೆ ನಾನು ಬಿಟ್ಬಿಡ್ತೀನಾ ಎಂದ ಎವಡೆ ಇದು ಅಂತಾನೆ ಆಹಾ ಮಲಯಾಳಿಯಲ್ಲಿ ಮಾತಾಡ್ಬಿಟ್ರೆ ನಾನು ಬಿಟ್ಬಿಡ್ತೀನಿ ನನ್ನ ಮಗನೇ ಅಂತ ಹೇಳಿದ್ರು ಗನ್ ಇಟ್ಕೊಂಬಿಟ್ರು ಗನ್ನು ಬಾಯಿಗೆ ಇಡ್ತಾ ಇದ್ದಾರೆ ಆಮೇಲೆ ಅಣ್ಣ ಇವನಲ್ಲ ಅಣ್ಣ ನನಗೆ ಕನ್ಫರ್ಮ್ ಆಗೋಯ್ತು ಅವನಲ್ಲ ಅಂತ ಅಣ್ಣ ಇವನಲ್ಲ ಶಿವು ಸುಮ್ಮನೆರು ಇವನು ಮಾಡ್ತಂತ ಅಲ್ಲೇ ಒಂದು ಬೆಡ್ಶೀಟ್ ತಗೊಂಡ್ರು ರೂಮ್ದು ಬೆಡ್ಶೀಟ್ ತಗೊಂಡ್ರು ಆ ಬೆಡ್ಶೀಟಲ್ಲಿ ಮುಖ ತಿಕ್ತಾರೆ ಅವನಿಗೆ ಕಬ್ಬಣ್ಣ ಬೆಳ್ಕೊಂಬಿಟ್ರೆ ನೀನು ಸ್ವಲ್ಪ ಕಪ್ಪಿದ್ದ ಅಣ್ಣ ಕಪ್ಪ ಅವನಲ್ಲ ಅಣ್ಣ ನೀನು ಬಿಟ್ಬಿಡು ಅಂತ ಹೇಳ್ತಾ ಇದ್ದೀನಿ ತಿಕ್ಕಿದ್ರು ತಿಕ್ಕಿಬಿಟ್ಟು ಕನ್ಫರ್ಮ್ ಆಯಿತು ಅವ್ರಿಗೆ ಆಹಾ ದಾಡಿ ಬಿಟ್ಕೊಂಡು ನಾನು ಮೆಚ್ಕೊಂಡು ದಾಡಿ ಆರ್ಟಿಫಿಷಿಯಲ್ ಹಿಂಗೆ ಹೇಳಿದ್ರು ಹಿಂಗೆ ಪಾಪ ಒರಿಜಿನಲ್ ದಾಳಿ ಅವನು ಅಯ್ಯಯ್ಯೋ ಅಮ್ಮ ಇದು ಎವಡೆ ಇದು ಇದೆಂದ ಫಿಲಿಮ್ ಶೂಟಿಂಗ ಅಂತೇಳಿ ಮಲಯಾಳಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡ್ದೆ ಅಣ್ಣ ಇವನಲ್ಲಪ್ಪ ಬಿಟ್ಬಿಡು ಅಂದೆ ಕಡೆಗೆ ಸಂಗ್ರಾಮ್ ಸಿಂಗು ನಾನು ಬಂದು ಇದನ್ನು ನಾವು ಒಂದು ವರ್ಷ ಅನುಭವಿಸಿದ್ದೀವಿ ನಕ್ಕೊಂಡು ಗೆಲ್ಸಿಕ್ಕಿದ್ರು ಸಂಗ್ರಾಮ್ ಸಿಂಗು ನಾನು ಅಲ್ಲೋ ಶಿವ ನೀನು ಇಲ್ಲದೆ ಹೊಡೆದ್ಬಿಡ್ತಾ ಇದ್ನಲ್ಲೋ ಅಂತವ್ರು ಯಾವಾಗಲೂ ಆಮೇಲೆ ಅವನಲ್ಲ ಅಂತ ಗೊತ್ತಾಗೋಯ್ತು ಅವನು ಯಾರು ಮಲ್ಯಾಳ ಕೇರಳದವನು ಟೂರಿಗೆ ಬಂದಿರೋನು ಪಾಪ ಅವನು ನೋಡಿ ಇವಾಗಲೂ ಹೇಳ್ತೀನಿ ಅವನಿಗೆ ಇವತ್ತಿಗೂ ರಸ್ತೆಯಲ್ಲಿ ಬಿಟ್ಟರೆ ಕೊತ್ವಾಲ್ ರಾಮಚಂದ್ರ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಕೊತ್ವಾಲ್ ರಾಮಚಂದ್ರನ ಪತ್ತೆಗೆ ನಾವು ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ವಿ ಬರ್ತಾ ಇರಬೇಕಾದ್ರೆ ಈ ಅದಕ್ಕೆ ಮುಂಚೆ ಈ ಬೆಂಗಳೂರು ನಗರದಲ್ಲಿ ಆಯಿಲ್ ಬಿಸ್ನೆಸ್ಸು ನಡೀತಾ ಇತ್ತು ಜೈರಾಜು ಕೋರ್ಟಲ್ಲಿ ಗೋಪಿ ಅನ್ನೋ ಒಬ್ಬ ವ್ಯಕ್ತಿಗೆ
ತಿಂಗಳೂರುಪೇಟೆ ಗೋಪಿ ಅನ್ನೋ ಒಬ್ಬ ಎಚ್ ಎಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದರು ತಿಂಗಳೂರುಪೇಟೆ ತಿಂಗಳೂರುಪೇಟೆಯ ಒಬ್ಬ ಅವನಿಗೂ ಇವ್ರಿಗೇನೋ ರಿಫ್ಟ್ ಬಂದು ಅವ್ರಿಗೆ ಇವ್ರು ಹೊಡೆಯೋದು ಇವ್ರು ಅವ್ರಿಗೆ ಹೊಡೆಯೋದು ಆಗೋಯ್ತು ಆವಾಗ ಜೈರಾಜ್ದೊಂದು ಪೇಪರ್ ಆಫೀಸಿತ್ತು ಗರೀಬಿ ಅಟವು ಅಂತ ಒಂದು ವಾರಪತ್ರಿಕೆ ಅದರ ಸಂಪಾದಕ ಜೈರಾಜ್ ಹೌದು ಗರೀಬಿ ಅಟವು ಅಂತ ಒಂದು ಪೇಪರು ಗರೀಬಿ ಅಟವು ಅಂತ ಒಂದು ಪೇಪರು ಆ ಪೇಪರ್ನ ಸಂಪಾದಕ ಅವರ ಕಚೇರಿ ತಿಂಗಳೂರುಪೇಟೆ ಧರ್ಮರಾಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿತ್ತು ಅಲ್ಲಿ ಇವ್ರಿಗೋರ್ಗೆ ಏನಕ್ಕೂ ಜಗಳ ಬಂತು ಗೋಪಿ ಕಡೆಯವರಿಗೆ ಇವ್ರು ಹೊಡೆದ್ರು ಇವರು ಅವ್ರಿಗೆ ಹೊಡೆದ್ರು ಈ ಥರದ್ದೆಲ್ಲ ಆಗೋಯ್ತು ಆದಮೇಲೆ ಗೋಪಿಗೆ ಹೊಡಿಬೇಕು ಅಂಥೇಳಿ ಅವನೇನು ಮಾಡ್ದ ಕೋರ್ಟಲ್ಲೇ ಅವನಿಗೆ ಅಟ್ಯಾಕ್ ಮಾಡಿಬಿಟ್ಟ ಜೈರಾಜು ಜೈರಾಜು ಒಬ್ಬ ಭಯಾನಕ ರೌಡಿ ಅಲ್ಲ ಹಿನ್ನೆಲೆ ಅವನದು ಇನ್ನೊಂದು ಸಲ ಮಾತಾಡೋಣ ಅವನದು ಹಿನ್ನೆಲೆ ಅವನದು ತುಂಬ ಇದೆ ಈ ಜೈರಾಜ್ ಒಬ್ಬ ಭಯಂಕರ ಯಾವುದಕ್ಕೂ ಹೆದರದೇ ಇರೋನು ಕೋರ್ಟಲ್ಲಿ ಹೊಡೆದ್ಬಿಟ್ಟ ಮ್ಯಾಜಿಸ್ಟ್ರೇಟ್ ಕೂತ್ಕೊಂಡು ವಿಚಾರಣೆ ನಡೀತಾ ಇರಬೇಕಾದ್ರೆ ಅಟ್ಯಾಕ್ ಮಾಡಿಬಿಟ್ರು ಅವನ ಮೇಲೆ ಆ ಕೇಸಲ್ಲಿ ಬಹುಶಃ ಮ್ಯಾಜಿಸ್ಟ್ರೇಟ್ ಸಾಕ್ಷಿದಾರರು ಫಿರ್ಯಾದಾರರು ಸಾಕ್ಷಿದಾರರು ಗೊತ್ತಿಲ್ಲ ಸಾಕ್ಷಿದಾರರು ಅವರು ಅದರೊಳಗೆ ಇವನು ಅರೆಸ್ಟ್ ಆಗ್ತಾನೆ ಜೈರಾಜು ಜೈಲಿಗೆ ಹೋಗ್ತಾನೆ ಜೈಲಿಗೆ ಹೋದಾಗ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದಾಗ ಸೆಷನ್ಸ್ ನ್ಯಾಯಾಲಯದಲ್ಲಿ 7 ವರ್ಷಗಳ ಶಿಕ್ಷೆ ಆಗ್ಬಿಡುತ್ತೆ ಕಠಿಣ ಶಿಕ್ಷೆ ಅಂತ ಆಗ್ಬಿಡುತ್ತೆ ಜೈರಾಜ್ ಒಂದು ಪಾತ್ರ ಜೈಲಿಗೆ ಹೊರಟೋಯ್ತು ಬೆಂಗಳೂರಿನ ಭೂಗತ ಲೋಕ ಆಯಿಲ್ ದಂಧೆ ಈ ಸೂಳೆಗಾರಿಕೆ ದಂಧೆ ಆಮೇಲೆ ಬೇರೆ ಬೇರೆ ದಂಧೆಗಳಲ್ಲಿ ಏನೇನು ವಸೂಲಿಗಳಾಗ್ತಾ ಇತ್ತಲ್ಲ ಕಾಲ ದಂಧೆ ಅಂತಾರೆ ಅದಕ್ಕೆ ಭೂಗತ ಲೋಕದಲ್ಲಿ ಈ ಕಾಲ ದಂಧೆ ಏನೇನು ನಡೀತಾ ಇದೆಯೋ ಇದನ್ನೆಲ್ಲ ಜೈರಾ ಇವನು ಆಯಿಲ್ ಕುಮಾರು ಅಲಿಯಾಸ್ ಬೂಟೋಸ್ ಕುಮಾರ್ ಅಲಿಯಾಸ್ ಶಿವಕುಮಾರ್ ಅಂತ ಅವನು ಕೊತ್ವಾಲ್ ರಾಮಚಂದ್ರ ಹಿಡಿತಕ್ಕೆ ತಗೊಂಬಿಟ್ರು ಅವನು ಅವನದೆಲ್ಲ ಬುದ್ಧಿವಂತಿಕೆ ಈ ಒಂದು ವಸೂಲಿ ಭಯ ಪ್ರೊಟೆಕ್ಷನ್ನು ಕೊತ್ವಾಲ್ ರಾಮಚಂದ್ರದ್ದು ಈ 5 ವರ್ಷ ನಡ್ಕೊಂಡೋಯ್ತು ಇವರು ಅಪೀಲ್ ಹೋದರು ಯಾರು ಜೈರಾಜ್ ಅಪೀಲ್ ಹೋದ ಜೈರಾಜು ಮತ್ತು ಎಲ್ಲ ಸಂಗಡಿಗರು ನಮಗೆ ಭಾಳ ಘೋರವಾದ ಶಿಕ್ಷೆ ಕೊಟ್ಟಿದ್ದಾರೆ ಅದನ್ನು ನಮಗೆ ಶಿಕ್ಷೆ ಖುಲಾಸೆ ಮಾಡಬೇಕು ಅಂತ ಹೈಕೋರ್ಟಲ್ಲಿ ಏನಾಗೋಯ್ತು ಖುಲಾಸೆ ಮಾಡೋಕ್ಕೆ ಸಾಧ್ಯ ಇಲ್ಲ ನೀನು ಕೊಟ್ಟಿರೋ ಶಿಕ್ಷೆ 5 ವರ್ಷ 7 ವರ್ಷ ಕೊಟ್ಟಿದ್ದಾರಲ್ಲ ಅದು ಸಾಲಲ್ಲ 10 ವರ್ಷ ಅಂತ 10 ವರ್ಷ ಮಾಡಿಬಿಟ್ರು ಪನಿಷ್ಮೆಂಟೇ ಜಾಸ್ತಿ ಆಗೋಯ್ತು ಶಿಕ್ಷೆನೇ ಒಂದು ಜೈಲಲ್ಲಿ ಹೋದ ಹಿಡ್ತಾ ತೊಗೊಳ್ಬೇಕು ಭೂಗತ ಲೋಕದ ಹಿಡಿತ ಭೂಗತ ಲೋಕದ ಕಾಲಾದಂದ್ಯಗಳ ಹಿಡಿತ ಇವರಿಬ್ಬರು ತಗೊಂಬಿಟ್ರು ಕೊತ್ವಾಲ್ ರಾಮಚಂದ್ರ ಅವ್ರಿಗೆ ದುಡ್ಡುಗಳು ಬರೋಕ್ಕೆ ಶುರು ಆಯಿತು ಇವರೆಲ್ಲ ಅಲ್ಲಲ್ಲೆ ಸಂಘಟನೆಗಳ ಥರ ಒಳ್ಳೆ ಗಟ್ಟಿಯಾಗಿ ಕಟ್ಕೊಂಡು ಹೋಗ್ಬಿಟ್ರು ಜೈರಾಜ್ ಬಿಡುಗಡೆ ಆಗುತ್ತೆ ಜೈರಾಜ್ ಬಿಡುಗಡೆ ಆದಾಗ ಜೈರಾಜ್ ಏನು ಜೈಲಿಗೆ ಹೋಗ್ಬಿಟ್ಟು ಜೈಲಿಗೆ ಹೋಗಿ ಯಾರು ಸುಧಾರಣೆ ಆಗಿರೋದು ನಾನು ನೋಡೇ ಇಲ್ಲ ಬಹುಶಃ ಸುಧಾರಣೆ ಆಗೋದು ಯಾವಾಗ ಅಂತಂದರೆ ಅದು ಕಾನೂನು ಬಾಹಿರ ಇರ್ಬೋದು ನಾನು ಹೇಳೋದೀಗ ಸುಧಾರಣೆ ಆಗೋದು ಪೊಲೀಸರ ಬಡಿತ ಪೊಲೀಸರ ಭಯ ಇದ್ದರೆ ಮಾತ್ರ ಸುಧಾರಣೆ ಆಗೋಕ್ಕೆ ಸಾಧ್ಯ ನಿಜವಾಗ್ಲೂ ಹೇಳಬೇಕಂದ್ರೆ ಜೈಲಿಗೆ ಹೋಗಿರೋರು ಸುಧಾರಣೆ ಆಗಬೇಕು ಅದು ಒಂದು ರೀಹ್ಯಾಬಿಲಿಟೇಷನ್ ಸೆಂಟರ್ ಥರ ರಿಫಾರ್ಮೇಟಿವ್ ಸೆಂಟರ್ ಥರ ಆಗಬೇಕು ಅದು ಜೈಲಿನ ಕಾನ್ಸೆಪ್ಟೇ ಅದು ಜೈಲಿನ ಕಾನ್ಸೆಪ್ಟು ಶಿಕ್ಷೆ ಜೈಲಿಗೆ ಹಾಕ್ಬಿಡ್ಬೇಕು ಗಲ್ಗೆ ಹಾಕ್ಬಿಡ್ಬೇಕು ಅವನ್ನ ಶಿಕ್ಷಿಸಬೇಕು ಅಂತಲ್ಲ ಅವನು ಬದಲಾವಣೆ ಆಗಲಿ ಅನ್ನೋದೇ ಈ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಇರೋವಂಥ ಕಲ್ಪನೆ ಅದು ಮೂಲತತ್ವ ಜೈಲಲ್ಲಿ ಅದಕ್ಕೆ ಯುರೋಪ್ ರಾಷ್ಟ್ರಗಳಲ್ಲಿ ಜೈಲಲ್ಲಿ ಎಲ್ಲ ಫೆಸಿಲಿಟೀಸ್ ಕೊಟ್ಟು ಅವನ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇರ್ತಾರೆ ಇಲ್ಲೂ ನೋಡಿ ಗುಡಿ ಕೈಗಾರಿಕೆಗಳನ್ನ ಕಲಿಸ್ತಾರೆ ಬಡಗಿಗೆ ಎಷ್ಟೋ ಜನ ಶಿಕ್ಷೆಗೊಳಗಾಗಿರೋರು ಅದನ್ನೆಲ್ಲ ಕಲ್ತು ಈಚೆ ಬರ್ತಾರೆ ಅವರು ಪ್ರೊಫೆಷನಲ್ಲಾಗಿ ಈಚೆ ಬರ್ತಾರೆ ಒಬ್ಬ ಪ್ರೊಫೆಷನಲ್ ವ್ಯಕ್ತಿಯಾಗಿ ಈಚೆ ಬರ್ತಾನೆ ಅದು ಬರ್ತಾ ಬರ್ತಾ ಕ್ರಿಮಿನಲ್ ವರ್ಕ್ಶಾಪ್ ಆಗೋಯ್ತು ಜೈಲು ಕ್ರಿಮಿನಲ್ ವರ್ಕ್ಶಾಪ್ ಆದಾಗ ಏನಾಗೋಯ್ತು ಇವರಿಗೆ ಜೈಲಿಗೆ ಹೋಗಿ ಬರೋರು ಸುಧಾರಣೆ ಆಗೋದು ಕನಸಿನ ಮಾತಾಗೋಯ್ತು ಹೌದೌದು ಕ್ರಿಮಿನಲ್ ವರ್ಕ್ಶಾಪು ಜೈರಾಜ್ ಈಚೆ ಬರ್ತಾನೆ ಈಚೆ ಬಂದ ತಕ್ಷಣ ಮೊದಲಿಗೆ ಮಾಡೋದು ಗಾಂಧಿನಗರದಲ್ಲಿರೋ ಆಯಿಲ್ ಕುಮಾರ್ನ ಆಫೀಸ್ನ ಕಬ್ಜಾ ಮಾಡ್ತಾನೆ ಆಫೀಸ್ ಒಂದು
ಇವನು ಆಯಿಲ್ ಕುಮಾರ್ನದು ಆಫೀಸು ವುಡ್ಲ್ಯಾಂಡ್ ಚೋಟ್ಲಲ್ಲಿತ್ತು. ಆಮೇಲೆ ಇಲ್ಲಿ ಬೇರೆ ಬೇರೆ ಕಡೆ ಇತ್ತು. ಇದನ್ನು ಆಫೀಸ್ ಕಿತ್ಕೊಂತಾನೆ, ಕಿತ್ಕೊಂಡು ಎಲ್ಲ ಏನೇನು ಸಂಪಾದಿಸಿದ್ದಿರೋ ಲೆಕ್ಕ ಇಡಿ ನನಗೆ, ನನಗೂ ಕೊಡಿ ಅಂತಾನೆ. ಇವನು ಕೊತ್ವಾಲನ ಬಲ ಇವನಿಗೆ, ಆಮೇಲೆ ಇವನಿಗೆ ಬೇರೆ ಬಲನೂ ಇವನಿಗೆ ಜಾಸ್ತಿ ಇತ್ತು. ಯಾರಿಗೆ? ಆಯಿಲ್ ಕುಮಾರ್ಗೆ. ಜಯರಾಜಿಗೆ ಬಲ ಇದ್ದಿದ್ದು ಕಲಾಸ್ಪಳ್ಯ ತಿಗಳೂರುಪೇಟೆ ಆ ಕಡೆ ಸ್ವಲ್ಪ ತಿಲಕ್ ನಗರ ಕಡೆ ಅವ್ರ ಕಡೆ ಅಲ್ಲೂ ಎಗನೆಷ್ಟು ಇತ್ತು ಅವನಿಗೆ. ಈ ಬಿಸ್ನೆಸ್ಸಲ್ಲಿ ಇವನು ದುಡ್ಡು ಪಾಲೆಲ್ಲ ಕೇಳೋಕ್ಕೆ ಶುರು ಮಾಡಿದಾಗ ಇವರಿಬ್ಬರು ಒಂದು ಇವರಿಬ್ಬರು ಕ್ರಿಮಿನಲ್ಸು, ಕ್ರಿಮಿನಲ್ ಮೈಂಡೆಡ್ ಫೆಲೋಸು. ಯಾರು? ಕೊತ್ವಾಲ್ ಆ್ಯಂಡ್ ಆಯಿಲ್ ಕುಮಾರು. ಇವನು ಜಗಜಟ್ಟಿ, ಇವನು ಯಾರು ಜಯರಾಜು ಹುಂಬ ಯಾರಿಗೂ ಹೆದರ್ತಾರಲ್ಲ ಅವನು. ಅವರಾದರೆ ಅಟ್ಲೀಸ್ಟ್ ಯಾರಾದರೂ ಹೋದರೆ ಹೆದರೋರು. ಇವನು ಯಾರಿಗೂ ಹೆದರ್ತಾರಲ್ಲ, ಪೊಲೀಸ್ಗೂ ಹೆದರ್ತಾರಲ್ಲ ಅವನು. ಅವನಿಗೆ ಅಂಥ ಬೆಂಬಲ ಎಲ್ಲ ಇತ್ತು ಹಿಂದ್ಗಡೆ. ಇವನಿಗೆ ಏನು ಮಾಡ್ತಾರೆ, ಇವ್ರು ಪ್ಲ್ಯಾನ್ ಮಾಡ್ತಾರೆ. ಪ್ಲ್ಯಾನ್ ಮಾಡಿಬಿಟ್ಟು ನಮಗೂ ನಿಮಗೂ ಬೇಡ ಅಣ್ಣ ಅಂತ ಇವರು ಇವ್ರನ್ನೆಲ್ಲ ಕಳಿಸ್ತಾರೆ ಮಧ್ಯಸ್ಥಿಕೆಗೆ. ನಮಗೂ ನಿಮಗೆ ಯಾಕೆ ಜಗಳ ಬೇಡ ಅಂತ. ಆಯಿತು ಬೇಡ ತಗೊಳ್ಳಿ, ನೀ ಲೆಕ್ಕ ಕೊಡ್ರಿ, ಇನ್ನು ಮುಂದೆ ಬಿಸ್ನೆಸ್ಗೆ ಬಿಟ್ಬಿಡಿ ಅಂತ ಹೇಳಲ್ಲ ಅವನು. ಈ 5-7 ವರ್ಷದಲ್ಲಿ ಏನು ಸಂಪಾದಿಸಿದ್ದೀರೋ ನನಗೊಂದು ಭಾಗ ಕೊಡಿ ಅಂತ ಕೂತ್ಕೊಂತಾನೆ. ಆಯಿಲ್ ಕುಮಾರು ಎಂಥ ಬುದ್ಧಿವಂತ ರೌಡಿ ಅಂದರೆ, ಪೊಲೀಸ್ ಇಲಾಖೆಯಲ್ಲಿ ಯಾವುದಾದ್ರೂ ಈ ಕೊಲೆ ಗಿಲೆ ಕೇಸಾದರೆ FIR ಅಂತ ಜೊತೆ ಒಂದು ಎಕ್ಸ್ಪ್ರೆಸ್ ರಿಪೋರ್ಟ್ ಅಂತ ಕಳಿಸ್ತಾರೆ. ಘೋರ ಅಪರಾಧಗಳಿಗೆ ಎಕ್ಸ್ಪ್ರೆಸ್ ರಿಪೋರ್ಟ್ ಅಂದರೆ ಮೇಲಧಿಕಾರಿಗಳಿಗೋ ಬಂದು ಕಮಿಷನರ್ ತನಕ ಹೋಗುತ್ತೆ. ಆಯಿಲ್ ಕುಮಾರ್ಗೆ ಫಸ್ಟ್ ವಿಷಯವಾಗಿ ಅವ್ರಿಗೆ ಹೋಗೋದು. ಆ ಥರ ಮಾಹಿತಿದಾರನ ಇಟ್ಕೊಂಡಿದ್ದ ಅವನು ಪೊಲೀಸ್. ಹೌದು ಹೌದು, ಇದೆಲ್ಲ ಇವ್ರಿಗೆಲ್ಲ ಇಲ್ಲ. ಅವನು ಅವನು ಚಾಲಾಕಿತನ ಜಯರಾಜ್ಗೂ ಗೊತ್ತಿತ್ತು, ಕೊತ್ವಾಲ್ ರಾಮಚಂದ್ರನಿಗೂ ಗೊತ್ತಿತ್ತು. ಬೆಂಗಳೂರಿನವನಲ್ಲ ಅವನು. ಬೆಂಗಳೂರಲ್ಲಿ ಅವನು ದಂಧೆ ಎಲ್ಲ ಪ್ರಾರಂಭ ಮಾಡಿದ್ದು. ಅವನು ಬಳೆಪೇಟೆಯಲ್ಲಿ ಒಂದು ಶೂ ಅಂಗಡಿ ಇಟ್ಕೊಂಡಿದ್ದ, ಅದು ಶೂ ಮಾರ್ಟು, ಒಂದು ಪ್ರೈವೇಟ್ ಶೂ ಮಾರ್ಟು. ಅದಕ್ಕೆ ಅವನಿಗೆ ಮೊದಲು ಹೆಸರಿಟ್ಟಿದ್ದು ಶಿವಕುಮಾರ್ ಅಲಿಯಾಸ್ ಚಪ್ಪಲಿ ಅಂತ, ಚಪ್ಪಲಿ ಅಂಗಡಿ ಅಂತ ಹೇಳೋರು. ಯಾರು ಶೂ ಮಾರ್ಟ್ ಅಂತ ಹೇಳ್ತಾರಲ್ಲ ಭೂಗತ ಲೋಕದಲ್ಲಿ, ಅವನಿಗೆ ಮೊದಲು ಶಿವಕುಮಾರ್ ಅಲಿಯಾಸ್ ಚಪ್ಪಲಿ ಅಂದರು. ಅವನು ಬೂಟ್ ಹೌಸ್ ಅಂತಲೇ ಅಂಗಡಿ ಹೆಸರು. ಆಮೇಲೆ ಕೆಲವರು ಬೂಟ್ ಹೌಸ್ ಕುಮಾರ ಅಂದರು. ಈ ಆಯಿಲ್ ದಂಧೆಗಳ ಮೇಲೆ ಆಯಿಲ್ ಕುಮಾರ್ ಅಂತ ಪರ್ಮನೆಂಟಾಗಿ ಉಳ್ಕೊಂತ ಅವನಿಗೆ. ಅವನು ಫಿಲಿಮು ಪ್ರೊಡ್ಯೂಸ್ ಮಾಡೋನು, ಫಿಲಿಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದ, ಚೆನ್ನಾಗಿ ದುಡ್ಡು ಮಾಡ್ಕೊಂಡಿದ್ದ. ಯಾವಾಗ ಈ ರಾಜೀ ಸಂಧಾನಕ್ಕೆಲ್ಲ ಕಳಿಸಿದ್ರಲ್ಲ ಕೊತ್ವಾಲ್ ರಾಮಚಂದ್ರ ಮತ್ತು ಇದು, ಇವನು ಒಪ್ಕೊಂಡ ಆಯಿತು ರಾಜಿ ಮಾಡೋಣ, ನೀವು ಲೆಕ್ಕ ಕೊಟ್ಟರೆ ನನಗೆ ಕೊಟ್ಬಿಡ್ತೀವಿ, ನಮ್ಮ ತಂಟೆಗೆ ನೀವು ಬರೋದು ಬೇಡ, ನಿಮ್ಮ ತಂಟೆಗೆ ಬರೋದು ಬೇಡ ಅಂದ್ಬಿಟ್ರು. ಗಾಂಧಿನಗರದಲ್ಲಿ ಇದ್ದಂಥ ಕ್ಯಾಸೆಟ್ಟು, ಆವಾಗ ವಿಡಿಯೋ ಕ್ಯಾಸೆಟ್ ಲೈಬ್ರರಿಗಳಿತ್ತು, ಅದು ದೊಡ್ಡ ಬಿಸ್ನೆಸ್ ಆವಾಗ. ಫಸ್ಟು ಬಿಟ್ಕೊಟ್ರು ಅದನ್ನು ಗಾಂಧಿನಗರದಲ್ಲಿ ಜಯರಾಜ್ಗೆ. ಇವ್ರು ಬಂದು ಆಲ್ಮೋಸ್ಟ್ ಕಬ್ಜೆ ಮಾಡ್ಕೊಂಬಿಟ್ಟ. ಆಮೇಲೆ ಇವ್ರಿಗೇನೋ ಇನ್ನು ಹಿಂಗೆ ಬಿಟ್ಟರೆ ಇನ್ನೇನು ನಮ್ಮನ್ನು ಬಿಡೋಲ್ಲ ಅಂತ ರಾಜಿ ಪಂಚಾಯತಿಗೆ ಕರೆದರು. ನೀವು ಕಾನಿಷ್ಕ ಹೋಟ್ಲಿಗೆ ಬನ್ನಿ, ಕಾನಿಷ್ಕ ಹೋಟ್ಲಿಗೆ ಬಂದರೆ ನಾವೆಲ್ಲ ಬರ್ತೀವಿ, ನಾವು ಕಾನಿಷ್ಕ ಹೋಟ್ಲಲ್ಲಿ ನೀವು ಬನ್ನಿ ನಾವು ಬರ್ತೀವಿ ಅಂತ. ಜನವರಿ 9 ಅದು ಕೊತ್ವಾಲ ಯಾವುದೇ ಕೆಲಸ ಮಾಡಬೇಕಾದ್ರೂ 9 ನಂಬಿದ ನಂಬರು ಅವನು. ಅವನ ಎಲ್ಲ ವಾಹನಗಳ ನಂಬರು ಎಂಡ್ ಆಗ್ತಾ ಇದ್ದಿದ್ದು 9. ಅವನು ಯಾವುದಾದ್ರೂ ಮನೆಗೆ ಸೇರ್ಕೊಂಡ್ರೆ ಆ ಮನೆ ನಂಬರ್ 9 36 18 54 ಒಂದು 9 ಎಂಡ್ ಆಗಬೇಕದು. ಹೋಟ್ಲಲ್ಲಿ ರೂಮ್ ಮಾಡಿದ್ರು 8-7 ಹೋಗ್ತಾನೆ ಇರಲ್ಲ, 9 ರೂಮ್ ಇದ್ದರೆ ಮಾತ್ರ ಅಲ್ಲಿ ಹೋಟ್ಲಲ್ಲಿ ರೂಮ್ ಮಾಡೋನು, ಇಲ್ಲೇ ಹೋಗ್ತಾ ಇರಲಿಲ್ಲ ಅವನು. ಒಂಥರ ಈ ಭಾಳ ಮೂಢನಂಬಿಕೆ ನಂಬ್ತಾ ಇದ್ದಂಥ ವ್ಯಕ್ತಿ. ಅದು 9 January ಕಾನಿಷ್ಕ ಹೋಟ್ಲಿಗೆ ಬರಕ್ಕೆ ಹೇಳ್ತಾರೆ, ಬೆಳಿಗ್ಗೆ ಬರಕ್ಕೆ ಹೇಳ್ತಾರೆ. ಜಯರಾಜ್ಗೆ ಯಾಕೋ ಒಂದೇನೋ 6th sense ವರ್ಕ್ ಆಗುತ್ತೆ ಅಂತ ಕಾಣುತ್ತೆ, ಅಥವಾ ಯಾರಾದರೂ ಅಡ್ವೈಸ್ ಮಾಡಿರ್ತಾರೆ.
ಅಷ್ಟು ಸುಲಭವಾಗಿ ನಂಬೋದು ಬೇಡ ಇವರಿಗೆ ಅವರಿಬ್ಬರು ಖತರ್ನಾಕ್ ರೌಡಿಗಳು ಏನಾದರೂ ಪ್ಲಾನ್ ಇರ್ತಾರೆ ನಾವು ಹುಷಾರಾಗಿರೋಣ ದೇ ಇವನು ಜಯರಾಜ್ ಹುಂಬ ಏ ಯಾರೇನ್ರಿ ಮಾಡ್ತಾರೆ ನಮ್ಮ ಮುಂದೆ ಅನ್ನೋ ಈ ಮನೋಭಾವದವನೇನು ಆದರೆ ಅಲ್ಲೂ ಇರ್ತಾರಲ್ಲ ಅವನಿಗೂ ಅಡ್ವೈಸರ್ಸು ಲೀಗಲ್ ಅಡ್ವೈಸರ್ಸು ಹಿತೈಷಿಗಳು ಅನ್ನೋರು ಅವನಿಗೂ ತುಂಬ ಜನ ಇದ್ದರು ಹಾಗೆಲ್ಲ ಇಲ್ಲ ರೀ ನಾನು ಬರ್ತೀನಿ ಬಟ್ ಕೆಲವರು ಏನು ಮಾಡ್ತಾರೆ ಇವನ ಮೇಲೆ ಪ್ರೆಷರ್ ಹಾಕಿ ಮಾಡೋದು ಬೇಡ ಅಂತಾರೆ ಅವರೊಂದು ಪ್ಲ್ಯಾನ್ ಮಾಡ್ತಾರೆ ಇವರು ಫುಲ್ಲು ಬಂದಿರ್ತಾರೆ ಎಲ್ಲ ಕಡೆ ನಿಲ್ಲಿಸ್ಬಿಟ್ಟಿರ್ತಾನೆ ಕೊತ್ವಾಲ್ ರಾಮಚಂದ್ರ ಇದೆಲ್ಲ ಆಮೇಲೆ ಗೊತ್ತಾಗೋದು ನಮಗೆ ಈ ಜಯರಾಜ್ದು ಕಾರು ಅಂಬಾಸಿಡರ್ ಕಾರು ಅಂಬಾಸಿಡರ್ ಕಾರು ಜಯರಾಜ್ ಕಾರು ಕಾನಿಷ್ಕ ಹೋಟ್ಲ್ ಒಳಗಡೆ ಬರುತ್ತೆ ಆವಾಗೆಲ್ಲ ಈ ರೌಡಿಗಳ ಕಾರುಗಳಿಗೆಲ್ಲ ಈ ಟಿಂಟೆಡ್ ಗ್ಲಾಸು ಥಿಕ್ ಬ್ಲ್ಯಾಕು ಶೀಟಾಗಿ ಒಳಗೆ ಯಾರಿದ್ದಾರೆ ಅಂತಲೇ ಕಾಣಿಸ್ತಾ ಇರಲಿಲ್ಲ ರೌಡಿಗಳದು ರಾಜಕಾರಣಿಗಳದು ದಂಧೆಕೋರರದು ಚಲನಚಿತ್ರ ನಟರುಗಳದು ಒಳಗಡೆ ಯಾರಿದ್ದಾರೆ ಅಂತ ಕಾಣಿಸ್ತಾನೆ ಇರಲಿಲ್ಲ ಅಂಥ ಕಾರುಗಳು ಈಗ ಅದು ಬ್ಯಾನ್ ಆಗಿದೆ ಆ ಕಾರ್ ಬಂತು ಜಯರಾಜ್ದು ಕಾರ್ ಬಂತು ಕಾನಿಷ್ಕಾಗಿ ಅದರೊಳಗೆ ಜಯರಾಜ್ನ ಡೇನಿಯಲ್ ಕುಮಾರ ಇದು ಸ್ಯಾಮ್ಸನ್ ಡೇನಿಯಲ್ ಕುಮಾರ್ ಸ್ಯಾಮ್ಸನ್ನು ಬೇರೆ ಕೆಲವರು ಕಾರಲ್ಲೂ ಬಂದು ಇಳಿತಾರೆ ಬಂದ ತಕ್ಷಣ ಅಟ್ಯಾಕ್ ಆಗ್ಬಿಡುತ್ತೆ ಇವ್ರು ಅನ್ಎಕ್ಸ್ಪೆಕ್ಟೆಡು ಜಯರಾಜ್ ಇದ್ದಿದ್ರೆ ಕಾರಲ್ಲಿ ಆವತ್ತು ಜಯರಾಜನ ಒಂದು 25 ಪೀಸ್ ಮಾಡಿಬಿಟ್ಟಿರೋರು ಅಷ್ಟು ಜನ ರೌಡಿಗಳು ಆ ಗ್ಯಾಂಗಲ್ಲಿ ಬಂದಿರೋರು ಯಾರ್ಯಾರು ಅಂದರೆ ಅಮಾನುಲ್ಲಾ ಅಲಿಯಾಸ್ ಬಚ್ಚನ್ ಅವನು ಜಯರಾಜ್ ಜೊತೆ ಇದ್ದ ಆವತ್ತು ಕೊತ್ವಾಲ್ ರಾಮಚಂದ್ರನ್ ಜೊತೆ ಇದ್ದ ಬಾಮ್ ಕೃಷ್ಣಮೂರ್ತಿ ಆಮೇಲೆ ಜಯರಾಜ್ ಜೊತೆ ಇರ್ತಾನೆ ಕೊತ್ವಾಲ್ ರಾಮಚಂದ್ರ ಜೊತೆ ಇದ್ದ ಆಮೇಲೆ ಕಿಟ್ಟಿ ಬೇರೆ ಬೇರೆಯವರು ಈ ಬೇರೆ ಬಚ್ಚನ್ ಒಬ್ಬ ಇದ್ದಾನೆ ಒಂದು ಆಮೇಲೆ ಜಯನಗರದವನೊಬ್ಬ ನಾಗ ಅಂತ ತುಂಬ ಜನ ಇವರು ಏನು ತಲ್ವಾರುಗಳು ಇಟ್ಕೊಂಡು ನುಗ್ಗಿಬಿಟ್ರು ಒಳಗಡೆ ನೋಡ್ತಾರೆ ಜಯರಾಜ್ ಇಲ್ಲ ಇವರಿಗೆ ಶಾಕ್ ಆಗೋಗ್ಬಿಡ್ತು ಕೊತ್ವಾಲ್ ರಾಮಚಂದ್ರನ ಗ್ಯಾಂಗೆ ಶಾಕ್ ಆಗಿ ಕಕ್ಕಾಬಿಕ್ಕೆ ಆಗ್ಬಿಟ್ರು ಇವನು ಬಾಮ ಕೃಷ್ಣಮೂರ್ತಿ ಯಾರು ಅಂದರೆ ಇವನು ಹೊಸನಗರದವನು ಮಳ್ಳೂರು ಆನಂದರಾಯರ ಮನೆಗೆ ಬಾಂಬ್ ಹಾಕ್ದವನು ಆಗಿನ ಕಾಲಘಟ್ಟದಲ್ಲಿ ಶಿವಮೊಗ್ಗದಲ್ಲಿ ಎಮ್ ಎಲ್ ಎ ಆಗಿದ್ದರು ಅವರು ಬಿ ಜೆ ಪಿ ಎಮ್ ಎಲ್ ಎ ಆಗಿದ್ದರು ಅವ್ರ ಮನೆ ಮೇಲೆ ಬಾಂಬ್ ಅಟ್ಯಾಕ್ ಮಾಡಿದವನು ಅವನು ಬಾಂಬ್ ಕೃಷ್ಣಮೂರ್ತಿ ಅದಕ್ಕೆ ಅವನು ಕೃಷ್ಣಮೂರ್ತಿ ಆಲಿಯಾಸ್ ಬಾಂಬ್ ಕೃಷ್ಣಮೂರ್ತಿ ಅಂತ ಅವನಿಗೆ ಹೆಸರು ಹೊಸನಗರದವನು ಈ ಬಚ್ಚನ್ ಯಾರು ಅಂದರೆ ಅಮಾನುಲ್ಲಾ ಅಂಥೇಳಿ ಒಬ್ಬ ಪೊಲೀಸ್ ಎ ಎಸ್ ಐ ಮಗ ಹಿರೇಹಳ್ಳಿ ತುಮಕೂರು ಹತ್ರ ಅವನ ಊರು ಅವನು ಬಚ್ಚನ್ ಇವತ್ತು ಬಚ್ಚನ್ ಅಮಾನುಲ್ಲಾ ಆಲಿಯಾಸ್ ಬಚ್ಚನ್ ಅಂತಿದ್ದಲ್ಲ ಅವನು ಆಮೇಲೆ ಅರೇಹಳ್ಳಿ ಅಲ್ಲಿ ನಾಗ ಜಯನಗರದವನು ಇವರೆಲ್ಲ ಇವ್ರ ಕಡೆ ಇವು ಸ್ಯಾಮ್ಸನ್ನು ಅವರು ಇವರೆಲ್ಲ ಏನಾಗೋಯಿತು ಮಿಸ್ ಆಗೋಯಿತು ಮಿಸ್ ಆದರೆ ಇವ್ರಿಗೆ ಆಶ್ಚರ್ಯ ಲೀಕ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಇವ್ರದ್ದೇ ಗ್ಯಾಂಗು ಲೀಕ್ ಆಗೋಕ್ಕೆ ಸಾಧ್ಯವೇ ಇಲ್ಲ ವಿಷಯ ಹೆಂಗೆ ಮಿಸ್ ಆಯಿತು ಅಂತ ಕಾರು ಅಟ್ಯಾಕ್ ಸ್ಯಾಮ್ಸನ್ಗೆ ಇಟ್ಕೊಂಡು ಹೊಡೆದ್ಬಿಟ್ರು ಕತ್ತಿಗಳಲ್ಲೆಲ್ಲ ಮೆರವಣಿಗೆ ಮಾಡಿಬಿಟ್ರು ಹೂ ಅಂತ ಇಡೀ ಗಾಂಧಿನಗರ ಏರಿಯಾ ಕುರುಬುರ ಸಂಘ ಹಾಸ್ಟೆಲ್ ರೋಡ್ ಇದೆಯಲ್ಲ ಹಿಂದ್ಗಡೆ ರೋಡು ಜನತಾ ಟೂರಿಸ್ಟ್ ಎಲ್ಲ ಇತ್ತು ಅವಾಗ ಇಡೀ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಬಿಟ್ರು ದೊಡ್ಡ ಇಶ್ಯೂ ಆಗೋಯ್ತು ಅದು ಹೋಗಲಿಲ್ಲ ಅವನಿಗೆ ಏಟು ಬಿತ್ತು ಆಮೇಲೆ ಕೇಸ್ ರಿಜಿಸ್ಟರ್ ಆಯಿತು ಅಟೆಂಪ್ಟ್ ಮರ್ಡರು ಆಮೇಲೆ ಗುಂಪುಗಾರಿಕೆ ಇದು ಅನ್ಲಾಫುಲ್ ಅಸೆಂಬ್ಲಿ ಅಕ್ರಮ ಕೂಟ ವಿತ್ ವೆಪನ್ ಡಿಡ್ಲಿ ವೆಪನ್ನು ಇದೆಲ್ಲ ಹಾಕಿ ಒಂದು ದೊಡ್ಡ ಕೇಸ್ ರಿಜಿಸ್ಟರ್ ಆಯಿತು ನಮಗೆ ಒತ್ತಡ ಜಾಸ್ತಿ ಆಗೋಯ್ತು ಆಮೇಲೆ ನಾವೆಲ್ಲ ಆಮೇಲೆ ವಿಚಾರಿಸಿದ್ರೆ ಇವನು ಜಯರಾಜ್ ಬಂದಿದ್ದು ಗೊತ್ತಿತ್ತಲ್ಲ ವಿಷಯ ಇವನೇನು ಮಾಡಿದ್ದಾನೆ ಹಿಂದಿನ ದಿವಸ ರಾತ್ರಿನೇ ಒಂದು ರೂಮ್ ತಗೊಂಬಿಟ್ಟಿದ್ದಾನೆ ಮೇಲೆ ಬೆಳಗಿನ ಜಾವನೇ ಬಂದು ಆ ರೂಮಲ್ಲಿ ಸೇರ್ಕೊಂಬಿಟ್ಟಿದ್ದಾನೆ ಯಾರಿಗೂ ಗೊತ್ತಿಲ್ಲ ಆ ಮೇಲ್ಗಡೆ ಕರ್ಟನ್ ಬಿಟ್ಟಿರ್ತಾರೆ ಕಿಟಕಿಗೆ ಅಲ್ಲಿಂದ ನೋಡ್ತಾ ಇದ್ದಾನೆ ಏನೇನು ಬರೋದು ಎಲ್ಲ ಗೇಟಿಂದ ಬರೋದೆಲ್ಲ ಎಂಟ್ರಿ ಆಗೋದು ಇವರೆಲ್ಲ ಬಂದಿದ್ದಾರೆ ಗ್ಯಾಂಗೆಲ್ಲ ಒಬ್ಬೊಬ್ಬರೇ ಬಂದು ಸಿಗ್ನಲ್ ಮಾಡಿ ಅಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೊ ಇವನು ಅವಾಗ ಹೇಳಿದ್ದಾನೆ ಅವ್ನಿಗೆ ಅಡ್ವೈಸ್ ಮಾಡಿದ್ರಲ್ಲ ಅವನು ಬಲಗೈ ಬಂಟ ಒಬ್ಬ ಅಡ್ವೈಸ್ ಮಾಡಿದ್ನಲ್ಲ ಅವ್ನಿಗೆ ಹೇಳೇ ಕರೆಕ್ಟಪ್ಪ ಒಳ್ಳೆ ನೋಡು ನಿನ್ನಿಲ್ಲದೆ ನಾವು ಹೊಟ್ಟೋಗ್ಬಿಡ್ತಾ ಇದ್ವಲ್ಲ ಇವತ್ತು ಅಂತ ಇವರೆಲ್ಲ ಬರೀ ಕೈಯಲ್ಲಿ ಬಂದಿದ್ದಾರೆ ರಾಜ್ಯ ಪಂಚಾಯತಿ ಸಂಧಾನ ಅಂತ ಅವನು ಬಂದವನು ಬಂದವನೇ ಅಟ್ಯಾಕ್ ಮಾಡಿಬಿಟ್ನಲ್ಲ ಜಯರಾಜ್ ಇದ್ದಿದ್ರೆ 25 ಪೀಸ್ ಆಗ್ಬಿಟ್ರು ಸೈಲೆಂಟಾಗಿ ಅದು ರೂಮಲ್ಲಿ ಕೂತ್ಕೊಂಬಿಟ್ಟ
ಇವರು ನೋಡಿದ್ರು ಹುಡುಕಿದ್ರು ಕಾರ್ ಎಲ್ಲ ಡ್ಯಾಮೇಜ್ ಮಾಡಿದ್ರು ಎಲ್ಲ ಆಯ್ತು ಜೈರಾಜ್ ಸಿಕ್ಕಲಿಲ್ಲ ಇವರು ಆರ್ಬಟ ಮಾಡಿ ಕೂಗಾಡ್ಕೊಂಡು ಓಟೋದ್ರು ಕೇಸ್ ರಿಜಿಸ್ಟರ್ ಆಯ್ತು ತುಂಬ ಪ್ರೆಷರ್ ಆಯ್ತು ಹುಡುಕಬೇಕು ಅಂತ ನಾವು ಆ ಕೇಸ್ ಬಗ್ಗೆ ಮಾಹಿತಿ ಸಂಗ್ರಹಿಸಕ್ಕೆ ಶುರು ಮಾಡಿದ್ವಿ ನಾವು ಹೆಂಗೆ ಅಂದ್ರೆ ರೌಡಿ ನಿರೋಧಕ ದಳ ಅಥವಾ ಒಬ್ಬ ಪ್ರೊಫೆಷನಲ್ ವೃತ್ತಿಪರ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೋ ಆ ವೃತ್ತಿಪರರು ಯಾರು ಅಂದ್ರೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತೆ ಹೆಡ್ ಕಾನ್ಸ್ಟೇಬಲ್ಸ್ ಎಷ್ಟು ವೃತ್ತಿಪರ ಅವರು ಅಂದ್ರೆ ನಿಮ್ಮ ಮುಖ ನೋಡಿದ ತಕ್ಷಣ ಗೇಜ್ ಮಾಡ್ತಾರೆ ನೀವೇನು ಅಂತ ಅವರು ಎಸ್ಎಲ್ಸಿ ಪಾಸ್ ಆಗಿರೋರು ಇರಬಹುದು ಆದರೆ ಒಬ್ಬ ಸೈಕಾಲಜಿ ಪ್ರೊಫೆಸರ್ಗೆ ಮೈಂಡ್ ರೀಡ್ ಮಾಡೋದಿತ್ತಲ್ಲ ಅಷ್ಟು ಒಳ್ಳೆ ಪೊಲೀಸ್ನವ್ರು ನಮ್ಮ ಜೊತೆ ಇದ್ದಿದ್ದು ಸರ್ ಏನೋ ನಡೆದಿದೆ ಸರ್ ಇದು ಪ್ಲ್ಯಾನು ಸ್ವಲ್ಪ ಮಾಹಿತಿ ಸಂಗ್ರಹಿಸಬೇಕು ಅಂತ ನಾವು ಮಾಹಿತಿ ಸಂಗ್ರಹಿಸೋಕ್ಕೆ ನಿಮ್ಮನ್ನು ಕೇಳಿದ್ರೆ ನೀವು ಕೊಡ್ತೀರಾ ಮಾಹಿತಿ ಇಲ್ಲ ಯಾರೋ ಐ ಎ ಎಸ್ ಆಫೀಸರ್ ಕೇಳಿದ್ರೆ ಕೊಡ್ತಾರಾ ಯಾರೋ ಐ ಪಿ ಎಸ್ ಯಾರೂ ಕೊಡೋಲ್ಲ ಮಾಹಿತಿ ನಮಗೆ ನಮಗೆ ಮಾಹಿತಿ ಕೊಡೋದೇ ಸಾಮಾನ್ಯ ವರ್ಗದ ಜನ ಅದರೊಳಗೂ ಬಡವರು ಯಾರು ಸಮಾಜದ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡ್ತಾರಲ್ಲ ಅವ್ರು ಕಿಂಚಿತ್ತು ಮಾಹಿತಿ ಕೊಡಲ್ಲ ಅವ್ರು ಗೊತ್ತಿದ್ರೂ ಕೊಡಲ್ಲ ಸಮಾಜದ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸ ಇರುತ್ತಲ್ಲ ಆ ಬಡವರಿಗೆ ಅವರು ನಮಗೆ ಮಾಹಿತಿಗಳು ಕೊಡ್ತಾನೆ ಇರ್ತಾರೆ ಅವರು ಸಮಾಜದ ಹಿತದೃಷ್ಟಿ ಭಾಳ ಮುಖ್ಯ ಅವ್ರಿಗೆ ಸಮಾಜದ ಸೇಫ್ಟಿ ಭಾಳ ಮುಖ್ಯ ನಮಗೊಂದು ಮಾಹಿತಿ ಸಿಕ್ತು ಯಾರು ಕೊಟ್ಟಿದ್ದು ಅಂದರೆ ಕೊತ್ವಾಲನ ಜೊತೆಯಲ್ಲಿ ಇದ್ದವನೆ ಅವನ ಶಿಷ್ಯನೇ ಅವನಿಗೆ ಕರ್ಕೊಂಬಂದ್ವಿ ಕರ್ಕೊಂಬಂದು ಹೆಂಗೋ ಇದು ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ ಅವನ್ನೆಲ್ಲ ಹೇಳ್ದೆ ಹಿಂಗೆ ಹಿಂಗೆ ಹೌದು ಸರ್ ನಾವು ಹೊಡೆದಾಕ್ ಬಿಡ್ತಾ ಇದ್ದೆ ಅವತ್ತು ಇದ್ದರೆ ಎಲ್ಲ ಕಾರಲ್ಲಿರೋರಿಗೆಲ್ಲ ಮುಗಿಸ್ಬಿಡ್ತಾ ಇದ್ವಿ ನಾವು ಒಬ್ಬನು ಬಿಡು ಸಾಕ್ಷಿನೇ ಇರ್ತಾ ಇರಲಿಲ್ಲ ಹೋಟ್ಲವ್ರು ನಮ್ಮ ಮೇಲೆ ಸಾಕ್ಷಿ ಹೇಳಲ್ಲ ಸರ್ ಕೊತ್ವಾಲನ ಕಡೆ ಕಾರಲ್ಲಿ ಐದು ಜನ ಬಂದರೆ ಐದು ಜನನೂ ತೆಗಿತಾ ಇದ್ವಿ ನಾವು ಅವನಿಗೆ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ಮೇಲೆ ಎಲ್ಲ ಮಾಹಿತಿ ಒಂದು ಆಘಾತಕಾರಿ ಮಾಹಿತಿ ನಮಗೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಆಘಾತಕಾರಿ ಮಾಹಿತಿ ನಮಗೆ ಅಂದರೆ ನೀವು ತಿಳ್ಕೊಳ್ಳಿ ಅದರದ್ದು ಡೆಪ್ತ್ ಎಷ್ಟಿರಬೇಕು ಅಂತ ಅವನೊಂದು ಮಾತು ಅಂದ್ಬಿಟ್ಟ ನಮಗೆ ಸರ್ ಈ ಕೇಸಲ್ಲಿ ಜೈರಾಜ್ ಮರ್ಡ್ರಾಗಿದ್ರೂ ನಾವು ಯಾರು ಒಬ್ಬರೂ ಶಿಕ್ಷೆಗೊಳಪಡ್ತಾ ಇರಲಿಲ್ಲ ಸರ್ ಅಂದ ಏನಂಗಂದ್ರೆ ಅಂದೆ ಒಬ್ರಿಗೂ ಶಿಕ್ಷೆ ಆಗ್ತಾ ಇರಲಿಲ್ಲ ಸರ್ ಯಾಕೆ ಎಲ್ಲರಿಗೂ ಎದುರಿಸ್ಬಿಡ್ತಾ ಇದ್ರ ಸಾಕ್ಷಿದಾರರೇ ಇರ್ತಾ ಇರಲಿಲ್ಲ ಐದು ಜನ ಇಲ್ಲಿ ಸಾಯಿಸ್ಬಿಡ್ತಾ ಇದ್ವಿ ಸರ್ ಹೋಟ್ಲವ್ರು ಯಾರು ಸಾಕ್ಷಿ ಕೊಡಲ್ಲ ಇನ್ನೊಂದು ಟ್ರಂಪ್ ಕಾರ್ಡ್ ಇತ್ತು ನಮ್ಮ ಹತ್ರ ಅಂತ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಸಾಕ್ಷಿದಾರರೇ ಇರ್ತಾ ಇರಲಿಲ್ಲ ಐದು ಜನ ಇಲ್ಲಿ ಸಾಯಿಸ್ಬಿಡ್ತಾ ಇದ್ವಿ ಸರ್ ಹೋಟ್ಲವ್ರು ಯಾರು ಸಾಕ್ಷಿ ಕೊಡಲ್ಲ ಇನ್ನೊಂದು ಟ್ರಂಪ್ ಕಾರ್ಡ್ ಇತ್ತು ನಮ್ಮ ಹತ್ರ ಅಂದ ನಮಗೆ ಏನಪ್ಪ ಅದು ಟ್ರಂಪ್ ಕಾರ್ಡು ಅವನು ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾನೆ ನಮ್ಮ ಕೇಸು ಯಾವ ತನಿಖಾಧಿಕಾರಿ ಬಂದಿದ್ರು ನಮ್ಮ ಕೇಸ್ ಶಿಕ್ಷೆ ಕೊಡೋಕ್ಕಾಗ್ತಿರಲಿಲ್ಲ ಅವನು ಸ್ವಲ್ಪ ಪ್ರೆಷರ್ ಹಾಕಿದ್ವಿ ಏನು ಹೇಳು ಅಂತ ಅವನು ಹೇಳಿದಾಗ ನಿಜಕ್ಕೂ ಹೇಳ್ತೀನಿ ಅಲಿಬಿ ಅಂತ ಇರುತ್ತೆ ನಮ್ಮ ಕಾನೂನಲ್ಲಿ ಅಲಿಬಿ ಅಂತ ಅಲಿಬಿ ಅಂದರೆ ನಾನಿಲ್ಲಿ ಮಾತಾಡ್ತಾ ಇದ್ದೀನಿ ನಂತರನೇ ಇನ್ನೊಂದು ಕಡೆ ಮಾತಾಡ್ತಾರೆ ನಾ ಇದೇ ಟೈಮಲ್ಲಿ ನಾನು ಅಲ್ಲಿದ್ದೆ ಅಂತ ಪ್ರೂವ್ ಮಾಡ್ತೀನಿ ಅಂದರೆ ಏನು ಆಸ್ಪತ್ರೆಗೆ ಹೋಗಿ ಸೇರ್ಕೊಂಬಿಡ್ತಿರ್ತದೆ ಹಿಂದಿನ ದಿವಸ ಆ ನರ್ಸಿಂಗ್ ಹೋಮ್ಗಳಲ್ಲಿ ಸೇರ್ಕೊಂಬಿಡ್ಬೋದಲ್ಲ ಸೀರಿಯಸ್ ಆಪ್ರೇಷನ್ನು ಅಂತ ಮಾಡಿ ಏನೋ ಕುಯ್ದು ಹೊಲಿಗೆ ಹಾಕಿ ಈ ಥರದ್ದೆಲ್ಲ ನಮ್ಮ ಕಲ್ಪನೆ ಅವನು ಆಸ್ಪತ್ರೆಯಲ್ಲಿ ಬೆಡ್ಡಲ್ಲಿದ್ದಾನೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾನೆ ಈ ವಾಸ್ ಅಡ್ಮಿಟೆಡ್ ಆನ್ ಸೋ ಆ್ಯಂಡ್ ಸೋ ಡೇಟ್ 9ನೇ ತಾರೀಕು ಆಗಿರೋದು ಅವ್ನು 7ನೇ ತಾರೀಕು ಅಡ್ಮಿಟ್ ಆಗಿದ್ದಾನೆ ಇವನು ಆಪ್ರೇಷನ್ ಆಗಿದೆ ಅಂತ ಸರ್ಟಿಫಿಕೇಟ್ ಹಂಗೇನೋ ತಗೊಂತಾ ಇದ್ದಾರೆ ಇಲ್ಲ ಸರ್ ನಿಮ್ಮ ಕಲ್ಪನೆಯೆಲ್ಲ ಇರೋಕ್ಕೆ ಸಾಧ್ಯ ಇಲ್ಲ ಸರ್ ಅಂದ ಮತ್ತು ಹೆಂಗೋ ಅಂದೆ ಇಲ್ಲ ಸರ್ ಆವತ್ತು 9ನೇ ತಾರೀಕು ಮರ್ಡ್ರ್ ಆಗಿದ್ದಿದ್ರೆ ಜೈರಾ ಕೊತ್ವಾಲನೇ ಗಾಡಿಲೆಲ್ಲ ಕತ್ತಿ ಎಲ್ಲ ತೋರಿಸ್ಕೊಂಡು ಓಡಾಡಿರೋದು ಇಲ್ಲೆಲ್ಲ ನೋಡಿದ್ದಾರೆ ಕೊತ್ವಾಲ ನೋಡಿರೋರೆಲ್ಲ ಬಸ್ ಆಪರೇಟರ್ಸ್ ಎಲ್ಲ ನೋಡಿದ್ದಾರೆ ಜನತಾ ಟೂರಿಸ್ಟ್ ಇದೆ ನ್ಯಾಷನಲ್ ಟೂರಿಸ್ಟ್ ಇದೆ ಇನ್ನೊಂದು ಟೂರಿಸ್ಟ್ ಇದೆ ಎಲ್ಲರೂ ನೋಡಿದ್ದಾರೆ ಯಾರೂ ಸಾಕ್ಷಿ ಹೇಳಲ್ಲ ಅಷ್ಟಕ್ಕೆ ನಾವು ಬಿಟ್ಬಿಡ್ತಾ ಇದ್ವು ಅಂದರೆ ನೀವಲ್ಲ ಸರ್ ಏನು ಮಾಡೋಕ್ಕಾಗ್ತಾ ತಿರ್ಗಾ ಒಂದು ಹೆಂಗೆ ಹೇಳು ಸ್ವಲ್ಪ ಅಂತ ಸರ್ ಆವತ್ತು ಜೈರಾಜು ಮದನಪಲ್ಲಿ ಜೈಲಲ್ಲಿ ಕೊತ್ವಾಲ ರಾಮಚಂದ್ರ ಮದನಪಲ್ಲಿ ಜೈಲಲ್ಲಿದ್ದಾನೆ ಸರ್
ಹೆಂಗೆ ಸರ್ ಮರ್ಡರ್ ಮಾಡೋಕ್ಕೆ ಸಾಧ್ಯ ಅಂದ್ರೆ ನಮಗೆ ಶಾಕು ಇವಾಗ ಇಂತರ ಸಿ ಸಿ ಟಿ ವಿ ಎಲ್ಲ ಇದ್ದಿದ್ರೆ ಅವನು ಅಲ್ಲಿ ಸಿ ಸಿ ಟಿ ವಿಲಿ ಬಿದ್ದಿರೋನು ಏನಿಲ್ಲ ನೀವು ನೋಡಿರೋರು ಹೇಳಬೇಕಷ್ಟೇ ನೋಡಿರೋರು ನಮ್ಮ ಹತ್ರ ಹೇಳ್ತೀರಾ ಕೋರ್ಟಲ್ಲಿ ಇಲ್ಲ ಅಂತೀರಾ ನಮಗೆ ಆಶ್ಚರ್ಯ ಇಮ್ಮಿಡಿಯೇಟ್ ಮದನಪಲ್ಲಿಗೆ ಒಂದು ಟೀಮ್ ಹೋಯಿತು ಅಷ್ಟೊತ್ತಿಗೆ ನಮಗೊಂದು ಹತ್ತು ದಿವಸನೋ ಏನಾಗಿತ್ತು ಒಂಬತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೈದಕ್ಕೂ ನಾವು ಮದನಪಲ್ಲಿಗೆ ಹೋದ್ವಿ ಮದನಪಲ್ಲಿಗೆ ಹೋಗ್ಬಿಟ್ಟು ಮದನಪಲ್ಲಿ ಜೈಲಿಗೆ ಹೋದ್ವಿ ಇವನು ಜೈಲು ಅಂತ ಹೇಳಿದ್ನಲ್ಲ ಆ ಡೇಟ್ ನೋಡಿದ್ರೆ ರಾಮಚಂದ್ರ ರಾವ್ ಅಲಿಯಾಸ್ ಕೊತ್ವಾಲ್ ರಾಮಚಂದ್ರ ಸನ್ ಆಫ್ ಸ್ವಯಂ ಸೋ ಬುದ್ಧಾನಗರ ಶಿವಮೊಗ್ಗ ಜೈಲಲ್ಲಿದ್ದಾನೆ ನಾವು ಕಕ್ಕಾಬಿಕ್ಕೆ ಆಗ್ಬಿಟ್ವಿ ಎಲ್ಲಿದ್ದಾನೆ ಬಿಡುಗಡೆ ಆಗೋದ್ರು ಮೊನ್ನೆ ಬಿಡುಗಡೆ ಹೋದ್ರು ಏನು ಕೇಸು ಮದನಪಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಹಾಕಿದ್ದಾರೆ ಸರ್ ಅಲ್ಲಿಗೂಡೋದ್ವಿ ಆ ಕೇಸ್ ತೆಗೆದು ನೋಡಿದ್ರೆ ನಮ್ಮಲ್ಲೊಂದು ಸೆಕ್ಷನ್ ಇದೆ ಮುಂಜಾಗ್ರತಾ ಕ್ರಮವಾಗಿ ರಾತ್ರಿ ಯಾರಾದರೂ ಸಿ ಆರ್ ಪಿ ಸಿಲಿ ಸೆಕ್ಷನ್ 109 ಅಂತ ಇರಬೇಕು ಸೆಕ್ಷನ್ ಅದು ಅದರೊಳಗೆ ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದರೆ ಪೊಲೀಸ್ನವರನ್ನು ದಸ್ತಗಿರಿ ಮಾಡಿ ವಿಚಾರಣೆ ಮಾಡ್ಬೋದು ಅನುಮಾನಾಸ್ಪದವಾಗಿ ರಾತ್ರಿ ಯಾರ್ದಾದರೂ ಕೈಯಲ್ಲಿ ಮನೆ ಬೀಗ ಮುರಿಯೋಂಥ ವಸ್ತುಗಳು ಈ ಉಳಿ ಕಬ್ಬಿಣದ ರಾಡು ಕಟ್ಟರುಗಳಿದ್ದರೆ ಅದು ಮನೆ ಬೀಗ ಮುರಿಯೋಕ್ಕೆ ಇವನು ಉಪಯೋಗಿಸ್ತಾನೆ ಕಳೆದ ಅನುಮಾನಾಸ್ಪದ ಓಡಾಡ್ತಾ ಇದ್ದಾನೆ ನಮ್ಮನ್ನು ನೋಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು ಅಂಥವನ್ನು ನಾವು ವಿತೌಟ್ ವಾರಂಟು ದಸ್ತಗಿರಿ ಮಾಡ್ಬೋದು ಈ ಥರದ್ದೊಂದು ಐದಾರು ಸಬ್ಸೆಕ್ಷನ್ಗಳೆಲ್ಲ ಇದೆ ಅದರೊಳಗೆ ಅದರೊಳಗೆ ಇವನ್ನ ದಸ್ತಗಿರಿ ಮಾಡಿದ್ದಾರೆ ಇವನು ಬ್ಯಾಗಲ್ಲಿ ಇವನು ಪೊಲೀಸ್ನವ್ರು ನೋಡಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ದ ರಾತ್ರಿ 2 ಗಂಟೆಗೆ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ ಕೇಳಿದ್ರೆ ಕರ್ನಾಟಕದ ಅಡ್ರೆಸ್ ಕೊಟ್ಟ ಆಮೇಲೆ ಆ ವ್ಯಕ್ತಿ ಇಲ್ಲಿ ಯಾಕೆ ಓಡಾಡ್ತಾನೆ ಬ್ಯಾಗ್ ಚೆಕ್ ಮಾಡಿದ್ರೆ ಬ್ಯಾಗಲ್ಲಿ ಸ್ಕ್ರೂ ಡ್ರೈವರು ಕಟಿಂಗ್ ಪ್ಲೇಯರು ಮನೆ ಬೀಗ ಮುರಿಯೋ ಸಲಕರಣೆಗಳೆಲ್ಲ ಇತ್ತು ಅದನ್ನು ಇವನು ದಸ್ತಗಿರಿ ಮಾಡಿದ್ದೀವಿ ಇವನ್ನ ನ್ಯಾಯಾಂಗ ಬಂಧನ ಕೊಡಬೇಕು ಅಂತ ನ್ಯಾಯಾಂಗ ಬಂಧನ ಕೊಟ್ಟಿದ್ದಾರೆ ಫೋಟೋ ನೋಡ್ತೀವಿ ಕೊತ್ವಾಲ್ ರಾಮಚಂದ್ರ ಮೇಕಪ್ ಅಲ್ಲ ಏನೂ ಅಲ್ಲ ಕೊತ್ವಾಲ್ ರಾಮಚಂದ್ರ ರಿಯಲ್ ಕೊತ್ವಾಲ್ ರಾಮಚಂದ್ರ ಫೋಟೋ ಪೊಲೀಸ್ ದಾಖಲೆಯಲ್ಲಿ ಎಮ್ ಓ ಬಿ ಕಾರ್ಡ್ ಅಂತ ಮಾಡ್ತಾರೆ ಕೊತ್ವಾಲ್ ರಾಮಚಂದ್ರನ ಫೋಟೋ ನಾವು ಪೊಲೀಸರು ಇದ್ದು ಟೀಮು ಎಲ್ಲ ಕಕ್ಕಾಬಿಕ್ಕೆ ಆಗ್ಬಿಟ್ವಿ ನಮ್ಮ ಆಫೀಸರ್ಗಳಿಗೆ ಹೇಳಿದ್ರೆ ಈಗೂ ಇದೇನ್ರಿ ಅಂತ ಮತ್ತು ಹೆಂಗ್ರಿ ಬಂದ ಅಂತ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅದನ್ನು ಅಂದರೆ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂದರೆ ಸಿಕ್ಕಾಕೊಂಡಿದ್ದಾನೆ ಕೊತ್ವಾಲ್ ರಾಮಚಂದ್ರನೇ ಅದೆಲ್ಲ ಸ್ಟೇಜ್ ಮ್ಯಾನೇಜ್ಡ್ ಇರಬೇಕು ಪ್ರತಿಯೊಂದು ಸ್ಟೇಜ್ ಮ್ಯಾನೇಜ್ಡ್ ಪೊಲೀಸ್ನವ್ರನ್ನ ಇವರು ಬುಕ್ ಮಾಡಿರಬೇಕು ಜೈಲ್ ಅಥಾರಿಟೀಸ್ನ ಬುಕ್ ಮಾಡಿರಬೇಕು ದಾಖಲೆ ನೋಡ್ತೀವಿ ಪೊಲೀಸ್ ಠಾಣೆಯಲ್ಲಿ ಮೋಡಸ್ ಆಪರೆಂಡಿ ಕಾರ್ಡ್ ಅಂತ ಎಮ್ ಓ ಬಿ ಕಾರ್ಡ್ ಅಂತ ಮಾಡಿರ್ತಾರೆ ಒಬ್ಬ ಕಳ್ಳನಿಗೆ ರಾಬ್ರಿ ಅವನಿಗೆ ಒಂದು ಕಳ್ಳನಿಗೊಂದು ಈ ಥರ ಬೇರೆ ಬೇರೆ ಇದೆ ಅದು ನಮ್ಮದು ಕ್ಲಾಸಿಫಿಕೇಷನ್ ಅಂತ ಇರ್ತದೆ ಪೊಲೀಸ್ ಇದೆಲ್ಲ ಪೊಲೀಸ್ ಇದು ಆ ದಾಖಲೆಯಲ್ಲಿ ನೋಡ್ತೀವಿ ಕೊತ್ವಾಲ್ ರಾಮಚಂದ್ರನ ಫೋಟೋ ಅವನ ಅಡ್ರೆಸ್ಸು ಶಿವಮೊಗ್ಗ ಅಡ್ರೆಸ್ ಯಾರಿಗೂ ಗೊತ್ತಿರುತ್ತೆ ಬೆಂಗಳೂರು ನಗರದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ ಆಮೇಲೆ ಇದು ಏನು ಅಂತ ನಾವು ತನಿಖೆ ಮಾಡಿದ್ರೆ ಕೊತ್ವಾಲ್ ರಾಮಚಂದ್ರ ಸಿಕ್ಕಾಕೊಂಡಿದ್ದಾನೆ ಸಿಕ್ಕಾಕೊಂಡಿರೋ ಥರ ಎಫ್ ಐ ಆರ್ ಮಾಡಿಸಿದ್ದಾರೆ ದಸ್ತಗಿರಿ ಆಗಿದ್ದಾನೆ ಅಲ್ಲಿ ಒಂದು ಪ್ರಿಸನರ್ ಸರ್ಚ್ ರಿಜಿಸ್ಟರ್ ಅಂತಿದೆ ಥ್ರೂಔಟ್ ಇಂಡಿಯಾ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಅದಿರುತ್ತೆ ಪ್ರಿಸನರ್ಸ್ ಸರ್ಚ್ ರಿಜಿಸ್ಟರ್ ಒಬ್ಬ ದಸ್ತಗಿರಿ ಆದರೆ ಅವನ್ನ ಅಲ್ಲಿ ಸಂಪೂರ್ಣ ವಿವರ ಬರೀಬೇಕು ಆ ವಿವರದಲ್ಲಿ ಹೆಸರು ತಂದೆ ಹೆಸರು ಕುಟುಂಬದ ಹೆಸರು ಅಡ್ರೆಸ್ಸು ಯಾಕೆ ಬಂದಿದ್ದ ಎಲ್ಲ ಬರೆದು ಮೈ ಮೇಲಿರೋ ಮಚ್ಚೆ ಗಾಯದ ಗುರುತನ್ನು ಬರೀಬೇಕು ಅದರೊಳಗೆ ಹೆಬ್ಬಿಟ್ಟು ಒತ್ತಬೇಕು ಫೋಟೋ ಇರಬೇಕು ದಸ್ತಗಿರಿ ಮಾಡಿರೋ ಅಧಿಕಾರಿಗಳ ಹೆಸರು ಇರಬೇಕು ಅವ್ರ ಸಿಗ್ನೇಚರ್ ಇರಬೇಕು ಈ ಆರೋಪಿದು ಸಿಗ್ನೇಚರ್ ಇರಬೇಕು ಅದರೊಳಗೆ ಅದು ಪ್ರಿಸನರ್ ಸರ್ಚ್ ರಿಜಿಸ್ಟರ್ ಅಪರಾಧಿಗಳ ತಪಾಸಣಾ ದಾಖಲಾತಿ ಅದು ಕಡತ ಅದರೊಳಗೆ ಕೊತ್ವಾಲ ಇದ್ದಾನೆ ಎಲ್ಲ ಅಡ್ರೆಸ್ ಇದೆ ಅವನ ಹೆಂಡತಿ ಹೆಸರು ಅದೇ ಎಲ್ಲವೂ ಇದೆ ಆಮೇಲೆ ಸಿಗ್ನೇಚರು ಅವಂದೇ ಸರ್ ಅಂತ ಹೇಳಿ ಆಯ್ತಪ್ಪ ಜೈಲ್ಗೆ ಹೋದ್ವಿ ಜೈಲ್ಗೆ ಹೋದರೆ ಈ ಸಿಗ್ನೇಚರು ಅದು ನೋಡಿದ್ರೆ ಒಂದೇ ಸಿಗ್ನೇಚರು ಜೈಲಲ್ಲಿ ನಾವು ಫೋಟೋ ಇವನು ಇದ್ದಿದ್ದು ಸರ್ ಅಂತಾರೆ ಮತ್ತು ಆವತ್ತು ಅಲ್ಲಿ ಇದ್ದಿದ್ದು ಯಾರು ನಿಮ್ಗೇನು ತಲೆ ಕೆಟ್ಟಿದೆಯಾ ಸರ್ ಅಂದರು ನಮಗೆ ತಿರುಗಾ ತಲೆ ಬಿಸಿ ಆಗೋಯ್ತು
ನಿಮಗೆ ತಲೆ ಕೆಟ್ಟಿದೆಯಾ ಸರ್ ಇಲ್ಲಿದಾನೆ ನೀವು ಅದ ಹೆಂಗ್ ಬಂದ್ಬಿಡ್ತಾನೆ ಅಲ್ಲಿ ಯಾರೋ ಸುಳ್ಳು ಹೇಳಿರ್ಬೇಕು ನಿಮಗೆ ನೋಡಿ ಅಂತ ಆವಾಗ ವಿಚಾರಿಸಿದ್ರೆ ದಸ್ತಗಿರಿ ಆಗಿರೋದು ಕೊತ್ವಾಲ್ ರಾಮಚಂದ್ರ ಎಫ್ಐಆರ್ ಅಲ್ಲಿ ಇರೋದು ಕೊತ್ವಾಲ್ ರಾಮಚಂದ್ರ ಎಂ ಓ ಬಿ ಕಾರ್ಡಲ್ಲಿ ಇರೋದು ಕೊತ್ವಾಲ್ ರಾಮಚಂದ್ರನ್ ಅವರೇ ತೆಗೆದಿರೋ ಫೋಟೋ ಪೊಲೀಸ್ನವ್ರು ತೆಗೆದಿರೋ ಫೋಟೋ ಅವರೇ ಆಗಿರೋದು ಕೋರ್ಟ್ ಜೈಲು ಬಾಗಿಲು ತನಕ ಅವನೇ ಬಂದಿರೋದು ಜೈಲು ಬಾಗಿಲಲ್ಲಿ ಹಿಂಗೆ ಒಳಗಡೆ ಹೋಗುವಾಗ ರಿಜಿಸ್ಟ್ರಲ್ಲಿ ಒಂದು ಸೈನ್ ಹಾಕಬೇಕು ರಿಜಿಸ್ಟರ್ ಸೈನು ಅವಂದೇ ಹಿಂಗೆ ಒಳಗಡೆ ಹೋಗುವಾಗ ಒಬ್ಬ ಹೋಗ್ತಾನೆ ಕೊತ್ವಾಲ್ ರಾಮಚಂದ್ರ ಈಚೆ ಬರ್ತಾನೆ ಯಾವುದೋ ಪಿಕ್ಚರಲ್ಲಿ ನೋಡಿದ್ದೀರಾ ಒಳಗಡೆ ಹೋಗಿದ್ದ ವ್ಯಕ್ತಿ ಯಾರು ಅಂತ ನನಗೆ ಈ ಭೂಗತ ಲೋಕದವ್ರು ಕೇಳ್ಬೋದು ತಾಕತ್ತಿದ್ರೆ ಹೇಳಿ ಒಳಗಡೆ ಹೋದವನು ಸುಳ್ಳು ಹೇಳ್ತಾನೆ ಬಿ ಕೆ ಶಿವರಾಮ್ ಅಂತ ಒಳಗಡೆ ಹೋಗಿದ್ದವನು ಯಾರು ಅಂದರೆ ಶಿಕಾರಿಪುರದ ಮಲ್ಲಿ ಅಂತ ಒಳಗಡೆ ಹೋಗೋದು ಕೊತ್ವಾಲ್ನ ಸಹಚರ ಕೊತ್ವಾಲನ ಥರನೇ ಹೈಟು ವೈಟು ಎಲ್ಲ ಅವನು ಒಳಗಡೆ ಕಳಿಸಿ ಈಚೆ ಕರ್ಕೊಂಬರ್ತಾರಲ್ಲ ಕೊತ್ವಾಲ್ ರಾಮಚಂದ್ರನಿಗೆ ಕರ್ಕೊಂಬಂದಿರೋರಲ್ಲಿ ದುರಂತ ಏನು ಅಂದರೆ ಅದರೊಳಗೆ ಈಗ ಸಕ್ರಿಯ ರಾಜಕಾರಣಿಗಳು ನಾಲ್ಕೈದು ಜನ ಇದ್ದಾರೆ ಆಮೇಲೆ ಇದೆಲ್ಲ ಹೆಂಗ್ರೋ ಮಾಡಿದ್ರಿ ನೀವು ಅಂದರೆ ಅಣ್ಣ ಹೇಳ್ಬಿಟ್ರೆ ನೀವು ಇನ್ನೂ ಬೇಜಾರು ಮಾಡ್ಕೊಂತೀರಾ ನಿಮ್ಗೆ ಇದೆಲ್ಲ ಅರೇಂಜ್ಮೆಂಟ್ಸ್ ಯಾರು ಮಾಡಿಕೊಟ್ಟಿದ್ದು ಅಂದರೆ ಆಂಧ್ರ ಪ್ರದೇಶದಲ್ಲಿ ಮಾಡಬೇಕು ಅಂದರೆ ಕಷ್ಟ ತಾನೇ ಕೋಲಾರದ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ ಆಂಧ್ರದಲ್ಲಿ ಸ್ವಲ್ಪ ಇಡ್ತಾ ಇರುವಂಥ ರಾಜಕಾರಣಿ ಒಬ್ಬ ಪ್ರತಿಷ್ಠಿತ ರಾಜಕಾರಣಿ ಅಣ್ಣ ಅವ್ರು ಮಾಡಿಕೊಟ್ಟಿದ್ದು ಇಲ್ಲ ಅವ್ರು ಹಂಗೆಲ್ಲ ಬರಲ್ಲ ಏ ನಿಮ್ಗೆ ಬರಲ್ಲ ಅಷ್ಟೇ ನಮಗೆ ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಎಂಥ ಆಘಾತ ಅದು ಅಂದರೆ ನಾವು ಆ ಕೇಸನ್ನು ಪತ್ತೆ ಮಾಡಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿದಾಗ ಕೊತ್ವಾಲ ಸಿಕ್ಕಿದ್ರೆ ಜೀವಂತವಾಗಿ ಕೊತ್ವಾಲ ನಮಗೆ ಸಿಕ್ಕಿದರೆ ಈ ಕೇಸನ್ನ ಪ್ರೋಬ್ ಮಾಡಿಬಿಟ್ಟು ಅವ್ರನ್ನೆಲ್ಲ ಸಿಕ್ಕಿಸ್ತಾ ಇದ್ವಿ ಆ ರಾಜಕಾರಣಿಗಳು ಆ ಶಿಕಾರಿಪುರದ ಮಲ್ಲಿ ಆಮೇಲೆ ಜೈಲಿಗೆ ಬಿಟ್ಟಂಥ ಪೊಲೀಸ್ ಅಧಿಕಾರಿಗಳು ಜೈಲಿನ ಅಧಿಕಾರಿಗಳು ಇದೊಂದು ದೊಡ್ಡ ಷಡ್ಯಂತ್ರವನ್ನು ಈಚೆ ತರ್ತಾ ಇದ್ವಿ ದುರಂತ ಏನು ಅಂದರೆ ಕೊತ್ವಾಲ ನಮಗೆ ಹೆಣವಾಗೂ ಸಿಕ್ಕಲಿಲ್ಲ ಬೂದಿಯಾಗೂ ಸಿಕ್ಕಲಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಕೊತ್ವಾಲನ ಕೊಲೆ ಮಾಡಿಬಿಟ್ರು ಅದರೊಳಗೆ ನಾವು ಕೊತ್ವಾಲನ ಪತ್ತೆ ಮಾಡಬೇಕು ಜೈಲ್ದು ಮುಗೀತು ಈ ಕೇಸು ಮುಗೀತು ಈ ಕೇಸಲ್ಲೆಲ್ಲ ಸಿಕ್ಕಿದವ್ರಿಗೆಲ್ಲ ವಿಚಾರಣೆ ಆಯಿತು ಸಾಕ್ಷ್ಯಾಧಾರಗಳಿಲ್ಲ ಕೊತ್ವಾಲ ರಾಮಚಂದ್ರನ್ ಇಲ್ವಲ್ಲ ಮೇಯ್ನು ಎಲ್ಲ ಬಿಟ್ಟರು ಸೀತಾರಾಮ್ ಶೆಟ್ಟಿನೂ ಇದ್ದ ಅದರೊಳಗೆ ಕನಿಷ್ಕ ಅಟ್ಯಾಕಲ್ಲಿ ಕೊತ್ವಾಲನ ಪತ್ತೆ ಮಾಡಬೇಕು ಮಾಹಿತಿನೇ ಇಲ್ಲ ಯಾವ ಮನೆಗೆ ಹೋದರೂ ಕೊತ್ವಾಲ ಇಲ್ಲ ನಾವು ಓಡಾಡ್ದಿರೋ ಜಾಗ ಇಲ್ಲ ಶಿಕಾರಿಪುರ ಮೈಸೂರು ಶಿವಮೊಗ್ಗ ಭದ್ರಾವತಿ ಹಾಸನ ಚನ್ನರಾಯಪಟ್ಟಣ ಆಮೇಲೆ ಹೊಳೆ ನರಸೀಪುರ ಆಮೇಲೆ ಇಲ್ಲಿ ಚಿತ್ರದುರ್ಗದ ಹತ್ರ ಹೊಸದುರ್ಗದಲ್ಲಿ ಒಬ್ಬ ಬೆಂಗಳೂರಿನ ಪ್ರತಿಷ್ಠಿತ ರಾಜಕಾರಣಿಯ ಒಂದು ಕ್ವಾರಿ ಕಮ್ ದೊಡ್ಡ ಕ್ರಷರ್ ಎಲ್ಲ ಇತ್ತಲ್ಲಿ ಅಲ್ಲಿ ಇಟ್ಕೊಂಡಿದ್ದಾನೆ ಅಂತ ಇಟ್ಕೊಂಡಿದ್ದವನು ಯಾರು ಅಂದರೆ ಪೊಲೀಸ್ ಕೆಂಪ ಅಂತ ನಮ್ಮ ಏರಿಯಾದವನೇ ಅವನು ಹುಡುಗ ಈ ಮಲ್ಲೇಶ್ವರದವನು ಅವರ ಅಪ್ಪ ಪೊಲೀಸಲ್ಲಿ ಭಾಳ ಹೆಸರುವಾಸಿ ಅವನು ಪೊಲೀಸಲ್ಲಿ ಇರಲಿಲ್ಲ ಅವನು ಅವರಪ್ಪ ಪೊಲೀಸ್ ಆಗಿದ್ದರಿಂದ ಅವನಿಗೆ ಪೊಲೀಸ್ ಕೆಂಪ ಅಂತ ಕೊತ್ವಾಲನ ನಂಬಿಕಸ್ಥ ಡ್ರೈವರ್ ಪೊಲೀಸ್ ನನ್ನ ಮಗ ಅವನು ಹಿಡ್ಕೊಂಡು ಹೋದ್ವಿ ಅವನು ಹಿಡ್ಕೊಂಡು ಆ ಹೊಸದುರ್ಗದ ಹತ್ರ ಕ್ವಾರಿಯೆಲ್ಲ ರೈಡ್ ಮಾಡಿದ್ವಿ ಅಲ್ಲಿ ಸಿಕ್ಕಿದರೆ ಅವನು ಒಬ್ಬ ಪ್ರತಿಷ್ಠಿತ ಕಾಂಟ್ರಾಕ್ಟ್ರು ಸಹಸ್ರಾರು ಕೋಟಿಯ ಒಡೆಯನ ಕಾಂಟ್ರಾಕ್ಟ್ರ್ ಮಗ ಅವನ ಅದೃಷ್ಟಕ್ಕೆ ಕೊತ್ವಾಲನು ಸಿಕ್ಕಲಿಲ್ಲ ಅವನು ಸಿಕ್ಕಲಿಲ್ಲ ಈ ಕೆಂಪ ತೋರಿಸ್ದ ಅಲ್ಲಿ ಸಿಕ್ಕಲಿಲ್ಲ ಇನ್ನೇನು ಮಾಡೋದು ಇವನು ಸಿಗೋದಿಲ್ಲ ಅಂತಾಗೋಯ್ತು ನಮಗೆ ಈ ರೌಡಿಗಳ ಮೇಲೆ ಇಂಥ ಒತ್ತಡ ತಂದಿದ್ವಿ ಅಂದರೆ ಎಂಥ ಒತ್ತಡಗಳು ತಂದಿದ್ವಿ ಅಂದರೆ ಅವರಿಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾವು ರಾತ್ರಿ 3 ಗಂಟೆಗೆ 2 ಗಂಟೆಗೆ ಕೆಲವರಂತೂ ನಮ್ಗೆ ಹೇಳೋರು ನಾವು ಮನೆಯವರೆಲ್ಲ ವಿಷ ತಗೊಂಡು ಸತ್ತೋಗ್ಬಿಟ್ಟು ಸತ್ತಾಗಿ ಅಂತ ಇದ್ವಿ ನಾವು ನೀವು ಸಮಾಜ ಕಂಟಕರು ನೀವು ನಮಗೆ ಅವ್ರು ಬೇಕು ಆವಾಗ ಒಬ್ಬ ರೌಡಿ ಏನು ಮಾಡ್ದ ಅಣ್ಣ ನಮಗೆ ತೊಂದರೆ ಕೊಡಬೇಡ್ರಿ ಅವನ ಮನೆ ಖಂಡಿತ ಯಾರಿಗೂ ಗೊತ್ತಿಲ್ಲ ಸುಮ್ಮನೆ ನಾನು ಇನ್ನೊಬ್ಬನ ಮೇಲೆ ಹೇಳ್ಬೋದು ಯಾರಿಗೂ ಗೊತ್ತಿಲ್ಲ ಸೀತಾರಾಮ್ ಶೆಟ್ಟಿ ಒಬ್ಬನಿಗೆ ಗೊತ್ತಿರೋದು ಮನೆ
ಅವನೊಬ್ಬನ ಬಿಟ್ಟು ಇನ್ನು ಯಾರಿಗೂ ಗೊತ್ತು. ಅದು ಹೆಂಗೆ ಹೇಳ್ತೀರ ನೀವು ಅಂತ ಒಂದು ಫೋಟೋ ಕೊಡ್ತಾರೆ ನನಗೆ. ಫೋಟೋದಲ್ಲಿ ಅವನ ಮಗನ ಬರ್ತ್ಡೇ ಕೇಕ್ ಕಟ್ ಮಾಡಿರೋ ಫೋಟೋ. ಸುಸಜ್ಜಿತ ಮನೆ. ಆಗಿನ ಕಾಲಕ್ಕೆ ಟಿ ವಿಗಳಿರಲಿಲ್ಲ ಮನೆಗಳಲ್ಲಿ, ಅದೆಲ್ಲ ಕಾಂಟ್ರಾಬ್ಯಾಂಡು, ಅದೆಲ್ಲ ಸೀಜ್ ಮಾಡ್ಬಿಡೋರು. ಟಿ ವಿ ಇರಬಾರ್ದು, ಇಂಪೋರ್ಟೆಡ್ ಟಿ ವಿ, ಇಂಪೋರ್ಟೆಡ್ ಸೋನಿ ಟೇಪ್ ರೆಕಾರ್ಡ್ರು, ಸೋನಿ ಕ್ಯಾಸೆಟ್ಟು ಟೇಪ್ ಇತ್ತಲ್ಲ ಅದೂ ಇಂಪೋರ್ಟೆಡ್ ಐಟಮ್. ಆವಾಗ 555 ಸಿಗರೇಟು, ರಾತ್ಮನ್ ಸಿಗರೇಟು, ಸ್ಕಾಚ್ ವಿಸ್ಕಿಗಳು ಇದ್ದರೆ ಕೆಸೆ. ಅದಕ್ಕೆ ಇದಿರಬೇಕು, ಕಸ್ಟಮ್ಸ್ದು ರಸೀದಿ ಇರಬೇಕು. ಈ ಮನೇಲಿ ನೋಡಿದ್ರೆ ಎಲ್ಲ ಅದೇ ಫೋಟೋದಲ್ಲಿ ಕಾಂಟ್ರಾಬ್ಯಾಂಡೇ. ಫೋಟೋ ಕೊಟ್ಟರು, ಕಲರ್ ಫೋಟೋ. ಆ ಕಲರ್ ಫೋಟೋನೂ ಭಾಳ ಅಪರೂಪ, 80ರ ದಶಕ. ಫೋಟೋದಲ್ಲಿ ಸೀತಾರಾಮ್ ಶೆಟ್ಟಿ ಇದ್ದಾನೆ, ಕೊತ್ವಾಲ್ ನೆಂಟಿ ಇದ್ದಾಳೆ, ಕೊತ್ವಾಲ್ ಮಗ ಕಟ್ ಮಾಡ್ತಾನೆ, ಕೊತ್ವಾಲ್ ರಾಮಚಂದ್ರ ಇದ್ದಾನೆ. ಕೊತ್ವಾಲ್ ರಾಮಚಂದ್ರನ ಒಳ್ಳೆ ಫೋಟೋ ಸಿಕ್ಕಿದ್ದು ಅದೇ ನಮಗೆ. ಸೀತಾರಾಮ್ ಶೆಟ್ಟಿ ಇದ್ದಾನೆ. ಇನ್ನು ಮೂರು ಜನಕ್ಕೆ ನೋಡ್ತೀವಿ, ಇಬ್ಬರು ಸಿಟ್ಟಿಂಗ್ ಎಮ್ ಎಲ್ ಎಗಳು, ಇಬ್ಬರು ಸಿಟ್ಟಿಂಗ್ ಎಮ್ ಎಲ್ ಎ, ಒಬ್ಬ ಕರಾವಳಿ ಭಾಗದ ಎಮ್ ಎಲ್ ಎ, ಒಬ್ಬ ಬೆಂಗಳೂರು ನಗರದ ಎಮ್ ಎಲ್ ಎ, ಅವ್ರ ಜೊತೆ ಸೀತಾರಾಮ್ ಶೆಟ್ಟಿ, ಇನ್ನೊಬ್ಬ ಕನ್ನಡದ ಚಲನಚಿತ್ರ ನಟ. ನಾವು ದೇವರೇ ಸೀತಾರಾಮ್ ಶೆಟ್ಟಿ ಸಿಗಲ್ಲ, ನಮ್ಗೆ ಸಿಗಬೇಕಾದ್ರೆ ಏನು ಮಾಡಬೇಕು? ಇವ್ರ ಮೂರು ಜನದಲ್ಲಿ ಯಾವನಿಗಾದರೂ ಒಬ್ಬನ ಇಟ್ಕೋಬೇಕು. ಈ ಮೂರು ಜನದಲ್ಲಿ ಇಟ್ಕೊಳ್ಬೇಕಂದ್ರೆ ನಾವು ಒತ್ತಡ ಹಾಕ್ಲೇಬೇಕು ಅವ್ರಿಗೆ. ಇಟ್ಕೊಂಡ್ಮೇಲೆ ಸುಮ್ಮನೆ ಬಾಯಿ ಬಿಡಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ, ಒತ್ತಡ ಹಾಕ್ಲೇಬೇಕು. ಮುದ್ದು ಮಾಡಂಗೇ ಇಲ್ಲ. ಎಮ್ ಎಲ್ ಎ ಅವನು ವಾಚಾಳಿ ಎಮ್ ಎಲ್ ಎ, ಕರಾವಳಿ ಭಾಗದ ವಾಚಾಳಿ ಎಮ್ ಎಲ್ ಎ. ಅವನು ಮುಟ್ಟಿದ್ರೆ ಬರೀ ಮಾತಲ್ಲೇ ನಮ್ಮನ್ನು ಮುಗಿಸ್ಬಿಟ್ಟಿರೋನೇನೋ. ಇನ್ನೊಬ್ಬ ಬೆಂಗಳೂರು ನಗರದ ಅಲ್ಪಸಂಖ್ಯಾತ ಸಮುದಾಯದ ಎಮ್ ಎಲ್ ಎ, ಅವನು ಚೆನ್ನಾಗಿ ಡೆಲ್ಲಿ ಮತ್ತು ಕರ್ನಾಟಕದಲ್ಲಿ ಒಳ್ಳೆ ಹಿಡಿತ ಇಟ್ಕೊಂಡಂಥ ಎಮ್ ಎಲ್ ಎ. ಹಿಡ್ಕೊಂಡ್ಬರ್ಬೋದು ನಮಗೇನು, ಯಾಕೆಂದರೆ ನಮಗಿದ್ದಂಥ ಕಮಿಷ್ನರು ಡಿ ಸಿ ಪಿ ಇದ್ದಾರಲ್ಲ, ನೀವು ಎಮ್ ಎಲ್ ಎಗಲ್ಲ, ಅವ್ರಿಗಿಂತ ಮೇಲಿರೋರಿಗೆ ಇಟ್ಕೊಂಡ್ಬಂದ್ರೆ ನಮಗೆ ಬೆಂಬಲ ಕೊಟ್ಟಿರೋರು. ಆದರೆ ನಾವು ಬಾಯಿ ಬಿಡ್ಸೋಕ್ಕಾಗಬೇಕಲ್ಲ. ಒಬ್ಬ ಎಮ್ ಎಲ್ ಎಗೆ ಇಡಿದ ತಕ್ಷಣ ಇಡಿದ ಕೂಡಲೇ ಶಾರ್ಟೆಸ್ಟ್ ಮೀನ್ಸ್ ಆಫ್ ಟೈಮಲ್ಲಿ ಸ್ಪೀಕರ್ಗೆ ನಾವು ತಿಳಿಸ್ಬೇಕು, ನಿಮ್ಗೆ ಇಳಿತೀವಿ ಇವಾಗ ಒಂದು ಗಂಟೆಗೆ ಇಳಿತೀವಿ ಅಂದರೆ, ಬೆಂಗಳೂರಿನಲ್ಲಿದ್ದರೆ 2 ಗಂಟೆ ಒಳಗೆ ಸ್ಪೀಕರ್ಗೆ ನೀವು ನಾವು ಇಂಥವ್ರನ್ನ ದಸ್ತಗಿರಿ ಮಾಡಿದ್ದೀವಿ, ನಮ್ಮ ಹೊಸದಲ್ಲಿ ಇಟ್ಕೊಂಡಿದ್ದೀವಿ ಅಂತ ಸ್ಪೀಕರ್ಗೆ ತಿಳಿಸ್ಬೇಕು. ವಿಚಾರಣೆ ಮಾಡಿ ದಸ್ತಗಿರಿ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಎಮ್ ಎಲ್ ಎನ ದಸ್ತಗಿರಿ ಮಾಡ್ಬೋದು, ಇನ್ನೊಬ್ಬನೂ ದಸ್ತಗಿರಿ ಮಾಡ್ಬೋದು. ನಾವು ದಸ್ತಗಿರಿ ಮಾಡಿದ್ರೆ ಮಿನಿಸ್ಟರ್ಗೂ ದಸ್ತಗಿರಿ ಮಾಡ್ಬೋದು. ನಾವು ದಸ್ತಗಿರಿ ಮಾಡಿದ ಕೂಡಲೇ ನಾವು ಸ್ಪೀಕರ್ಗೆ, ಅವನು ಅಸೆಂಬ್ಲಿ ಎಮ್ ಎಲ್ ಎ ಆದರೆ ಸ್ಪೀಕರ್ಗೆ ತಿಳಿಸ್ಬೇಕು, ವಿಧಾನ ಪರಿಷತ್ ಎಮ್ ಎಲ್ ಎ ಆದರೆ ವಿಧಾನ ಪರಿಷತ್ ಅಧ್ಯಕ್ಷರಿಗೆ ತಿಳಿಸ್ಬೇಕು. ಇದು ತಿರ್ಗಾ ನಮಗೆ ಇನ್ನು ಎಲ್ಲರಿಗೂ ಕೊತ್ವಾಲ್ ನನಗೆಲ್ಲ ಗೊತ್ತಾಗುತ್ತೆ. ಎಮ್ ಎಲ್ ಎಗೆ ಸಿಟ್ಟಿಂಗ್ ಎಮ್ ಎಲ್ ಎಗೆ ಅರೆಸ್ಟ್ ಮಾಡಿದ್ರೆ ಮಾಧ್ಯಮ ಬಿಡುತ್ತಾ, ಜಾಡಿಸ್ತಾರೆ. ನಮಗಿದು ಆಗದೇ ಇರೋ ಪ್ರಶ್ನೆ ಅಂತ ಅವ್ರನ್ನ ಮುಟ್ಟಕ್ಕೆ ಹೋಗಲಿಲ್ಲ. ಡಿಸ್ಕಸ್ ಮಾಡಿದ್ವಿ. ಇನ್ನೇನು ಮಾಡಬೇಕು? ಚಲನಚಿತ್ರ ನಟನ ಮುಟ್ಟಬೇಕು. ಮನೆಗೆ ಹೋದರೆ ಇನ್ನೆಲ್ಲ ಅಷ್ಟೊತ್ತಿಗೆ ನಮಗೆ ಕೊತ್ವಾಲ್ ರಾಮಚಂದ್ರನ ಬಲಗೈ ಬಂಟನ್ನೊಬ್ಬ ನಾವು ಇಟ್ಕೊಂಡಿದ್ವಿ. ಅವನು ಹಣ್ಣುಗಾಯಿ ನೀರುಗಾಯಿ ಆಗಿಬಿಟ್ಟಿದ್ದ. ಅಲ್ಲ, ಕೆಲವರದ್ದೆಲ್ಲ ಹೇಳಿದ್ರೆ ನಾನು ಕೋರ್ಟಲ್ಲಿ ಹೋಗಿ ನಿಂತ್ಕೋಬೇಕಲ್ಲ, ಅವ್ರು ಮಾನನಷ್ಟ ಮುಖದೊಮ್ಮೆ ಆಗ್ತಾರಲ್ಲ ನನ್ನ ಮೇಲೆ. ಆಮೇಲೆ ಆ ಥರಗೆ ಇಟ್ಕೊಂಡು, ಸರ್ ನನಗೇನು ಮಾಡಬೇಡಿ, ಅವ್ನಿಗೆ ಹೋಗಿ ಮನೇಲಿ ಕರಿತೀನಿ ಸರ್, ನಾನು ಕರೆದ್ರೆ ಬಂದ್ಬಿಡ್ತಾನೆ ಅಂತ ಅಂದರೆ ಅವ್ನಿಗೆ ಅಷ್ಟು ಒತ್ತಡ ಹಾಕ್ಬಿಟ್ಟಿದ್ದ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆಮೇಲೆ ಆ ಥರಗೆ ಇಟ್ಕೊಂಡು, ಸರ್ ನನಗೇನು ಮಾಡಬೇಡಿ, ಅವ್ನಿಗೆ ಹೋಗಿ ಮನೇಲಿ ಕರಿತೀನಿ ಸರ್, ನಾನು ಕರೆದ್ರೆ ಬಂದ್ಬಿಡ್ತಾನೆ ಅಂತ ಅಂದರೆ ಅವ್ನಿಗೆ ಅಷ್ಟು ಒತ್ತಡ ಹಾಕ್ಬಿಟ್ಟಿದ್ವಿ. ಆ ಒತ್ತಡಗಳು ಮಾತ್ರ ನಾವು ಹೇಳ್ಕೊಳ್ಳೋಂಗಿಲ್ಲ, ಬಿಡೋಂಗಿಲ್ಲ. ಕರೆದ್ರು ಅವನು ಸುತಾರಾಮ್ ಬರಲಿಲ್ಲ. ಚಲನಚಿತ್ರ ನಟ, ನನಗೆ ಗೊತ್ತು ಬಿಡಪ್ಪ ನೀನು ಯಾಕೆ ಬಂದಿದ್ದೀಯ ಅಂತ, ನಾನು ಬರೋದಿಲ್ಲ, ಹೋಗು ಹೋಗು ಅಂತ ಕಳಿಸ್ಬಿಟ್ಟ. ಹೋಗು ನಮ್ಮ ಹತ್ರ ಬಂದ್ಬಿಡ, ಹೋಗು ಹೋಗು, ಎಲ್ಲ ಅವರಿದ್ದಾರೆ ಇವ್ರಿಂದ, ನಿನ್ನ ಜೊತೆ ಇರೋರು ಪೊಲೀಸು, ನನಗೆ ಗೊತ್ತು ಅಂದ್ಬಿಟ್ಟ. ಮಿಸ್ ಆಯ್ತು ಅದು. ಕಮಿಷನರ್ ಹತ್ರ ಮಾತಾಡಿದ್ವಿ. ಕಮಿಷನರ್ ಅವರು ಮಾತಾಡಿದ ತಕ್ಷಣ
ಅವರೆಷ್ಟು ಎಷ್ಟು ಕೂಲಾಗಿ ಹೇಳಿದ್ರು, ಎಮ್ ಎಲ್ ಎನ ದಸ್ತಗಿರಿ ಮಾಡಿ, ಹರ್ಲಂಕರ್ ಅವರು ಕಮಿಷನರು, ಎಮ್ ಎಲ್ ಎನ ದಸ್ತಗಿರಿ ಮಾಡಿ ಬಾಯಿ ಬಿಡಿಸಿ ಅಂದರು. ನಮಗೆ ಪ್ರಾಣ ಸಂಕಟ, ಕಮಿಷನರ್ ಆದೇಶ, ದಸ್ತಗಿರಿ ಮಾಡಬಾರ್ದು ಅಂತ ಎಲ್ಲಾದ್ರೂ ಇದೆಯಾ? ಇಲ್ಲ, ಮಾಡಿ, ಕಸ್ಟಡಿಗೆ ತಗೊಳ್ಳಿ, ಬಾಯಿ ಬಿಡಿಸಿ. ಬಾಯಿ ಬಿಟ್ಟರೆ ಸರಿ, ಬಾಯಿ ಬಿಡಲಿಲ್ಲ ಅಂದರೆ ಪ್ರಿವಿಲೇಜ್ ಮೋಷನ್ ಆಗ್ತಾನೆ. ನನ್ನ ಹಕ್ಕುಚ್ಯುತಿ, ಹಕ್ಕುಚ್ಯುತಿಯಾಗಿದೆ, ಒಬ್ಬ ಜನಪ್ರತಿನಿಧಿಯ ಹಕ್ಕುಚ್ಯುತಿಯಾಗಿದೆ, ಈ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಪ್ರಿವಿಲೇಜ್ ಮೋಷನ್ ಆಗ್ತಾರೆ. ಪ್ರಿವಿಲೇಜ್ ಮೋಷನ್ ಆದಾಗ ಸ್ಪೀಕರ್ ಅದನ್ನು ಸ್ವೀಕಾರ ಮಾಡಿಬಿಟ್ರೆ ನಾವು ಹೋಗಲು ಕೈ ಕಟ್ಕೊಂಡು ನಿಂತ್ಕೋಬೇಕು ಕಟ್ಕಟ್ಟಲ್ಲಿ. ನೀವು ಹಕ್ಕು ಬಾಧ್ಯತಾ ಸಮಿತಿ ಮುಂದೆ ಹೋಗಬೇಕು. ಒಬ್ಬ ಜನಪ್ರತಿನಿಧಿ ಶಾಸಕನನ್ನು ನೀವು ವಿನಾಕಾರಣ ಕರ್ಕೊಂಡೋಗಿ ಅವ್ರ ಹಕ್ಕುಚ್ಯುತಿ ಮಾಡಿದ್ದೀರಿ, ನಿಮ್ಗೆ ಯಾಕೆ ಶಿಕ್ಷೆ ಕೊಡಬಾರ್ದು ಅಂತ ಕೇಳ್ತಾರೆ. ನಾವು ಅದನ್ನು ವಾದಿಸಬೇಕು. ಅವರೆಲ್ಲ ಒಂದೇ ಸಮೂಹ. ಆ ಬಾಧ್ಯತಾ ಕಮಿಟಿಯವ್ರು ನಮ್ಮನ್ನೇನು ಮಾಡ್ತಾರೆ, ನಿನಗೆ 2 ವರ್ಷ ಶಿಕ್ಷೆ ಅಂದರೆ ನಾವು ಶಿಕ್ಷೆ ಅನುಭವಿಸ್ಬೇಕು. ನಾವು ಅರಿಸಿಕೆ ತಗೊಳ್ಳಿಲ್ಲ. ಆಮೇಲೆ ಈ ನಟನ ಮೇಲೆ ಕಣ್ಣಿಟ್ಟಿದ್ವಿ. ಆ ನಟ ವಾಕಿಂಗ್ ಹೋಗ್ತಾ ಇದ್ದ ಬೆಳಿಗ್ಗೆ, ಒಂದು ದಿವಸ ಬಂದು ಎತ್ಕೊಂಡು ಹೊಟ್ಟು, ನಾನು ಯಾರು ಏನು ಎಲ್ಲ ಹೇಳಿದ್ರು. ಅವರು ಗೊತ್ತು ನೀವು ನಟ, ಉದಯೋನ್ಮುಖ ನಟ, ಭಾಳ ಖ್ಯಾತಿವೆತ್ತ ನಟ, ಚಿತ್ರ ನಿರ್ಮಾಪಕ, ಎಲ್ಲವೂ ಗೊತ್ತು ನಮಗೆ, ಬಿಡೋಕ್ಕಾಗಲ್ಲ. ಏನಿದೆ ನಿಮ್ಮ ಮೇಲೆ ಅಂದರು. ನಾವು ಅವ್ರ ಹತ್ರ ಒಂದು ಸುಳ್ಳು ಹೇಳಿದ್ವಿ, ನಿಮ್ಮ ಜೀಪ್ ಇದೆಯಲ್ಲ ಭಾಳ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೀರಿ, ಜೀಪ್ ನಂಬರು ನಿಮ್ಮದೇನಾ ಇದು? ಹೌದು ನಂದೇ. ಇದು ಯಾರಿಗಾದ್ರೂ ಯಾರಿಗೂ ಕೊಡೋಲ್ಲ ನಾನು. ನೀವು ಕೊಡೋಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ. ತಿಪ್ಪಗೊಂಡನಹಳ್ಳಿಲಿ 2 ಶವ ಬಿದ್ದಿದೆ, ಚೋಟು ಸಿದ್ಧನ ಶವ, ಕೊತ್ವಾಲ್ ರಾಮಚಂದ್ರ ಮರ್ಡ್ರ್ ಮಾಡಿರೋದು ಚೋಟು ಸಿದ್ಧ. ಆ ಶವದ ಮೂಟೆಯನ್ನು ತಿಪ್ಪಗೊಂಡನಹಳ್ಳಿ ಕೆರೆಯಲ್ಲಿ ಬಿಸಾಕಿದ್ರು, ಅಲ್ಲಿ ನಿಮ್ಮ ಟೈರ್ ಮಾರ್ಕ್ ಬಿದ್ದಿದೆ ಅಂತ ಒಂದು ಸುಳ್ಳು ಹೇಳ್ಬಿಟ್ವಿ. ನಾಟಕ ಅಕ್ಕ ಬಿಕ್ಕಿ ಸರ್, ನನಗೇನಾದರೂ ಮಾಡಿ ಕಾಪಾಡಿ ಸರ್. ಕಾಪಾಡಬೇಕಂದ್ರೆ ನೀವು ಕೊತ್ವಾ, ನೀವು ಈ ಪಾರ್ಟಿ ಈ ಫೋಟೋ ಇದೆಯಲ್ಲ ನೋಡಪ್ಪ, ನೀವೇ ಇದ್ದೀರ ಈ ಫೋಟೋದಲ್ಲಿ, ಈ ಫೋಟೋದಲ್ಲಿ ಯಾವ ಮನೆಗೆ ಹೋಗಿದ್ದೀರ ತೋರಿಸಿ ಸರ್. ಅದು ಇಂದಿರಾನಗರ 2nd ಸ್ಟೇಜಲ್ಲಿ ಸರ್, ನನ್ನನ್ನು ಸಾಯಿಸ್ಬಿಡ್ತಾನೆ ಸರ್ ತೋರಿಸ್ಬಿಟ್ರೆ, ನಾವು ಯಾರಿಗಾದ್ರೂ ಹೇಳ್ತೀವ? ತೋರಿಸ್ಲೇಬೇಕು, ಇಲ್ಲದೇ ಇದ್ದರೆ ನಮ್ಮಿಂದ ಅನುಭವಿಸ್ಬೇಕಾಗುತ್ತೆ. ನೀವು ಈಗ ಈ ಫೋಟೋ ಇಟ್ಕೊಂಡು ನಿಮ್ಮನ್ನು ಅರೆಸ್ಟ್ ಮಾಡ್ತೀವಿ, ಹಾರ್ಬರಿಂಗೆ ಕ್ರಿಮಿನಲ್ ಅಂತ ಸುಮ್ಮನೆ ಇದ್ರಿ ಸರ್. ನಾನು ತೋರಿಸ್ತೀನಿ ಸರ್, ನಾನು ತೋರಿಸ್ತೀನಿ, ನನಗೆ ಏನು ಮಾಡಬಾರ್ದು ಅದು ಇದು. ಆಯ್ತು, ಮಾಡಲ್ಲ. ತೋರಿಸಿದ್ರು ಮನೆ, ಇಂದಿರಾನಗರ ಕ್ಲಬ್ ಇದೆಯಲ್ಲ 2nd ಸ್ಟೇಜಲ್ಲಿ ಒಂದು ರೋಡು, ಅವಾಗೆಲ್ಲ ಇನ್ನೂ ಇಷ್ಟು ಇಂದಿರಾನಗರ ಬೆಳೆದಿಲ್ಲ, ಪ್ಯೂರ್ ಇದು ಟೋಟಲಿ ರೆಸಿಡೆನ್ಷಿಯಲ್ ಏರಿಯಾ. ಒಂದು ರಸ್ತೆ ಹೋಗುತ್ತೆ ದೂಪನಹಳ್ಳಿ ಆ ಕಡೆ ಎಲ್ಲ ಇದೆಯಲ್ಲ ಹಳ್ಳಿಗಳು, ಅಲ್ಲಿಂದ ಕಚ್ಚಾ ರಸ್ತೆಗಳು ಒಳಗಡೆ ಬರುತ್ತೆ. ಒಂದು ರಸ್ತೆಯಲ್ಲಿ ಹೋಗಿದ್ದಿಲ್ಲ, ಎಡಗಡೆ ತಿರುಗಿದ ತಕ್ಷಣ 100 ಫೀಟ್ ರಸ್ತೆ ಬರುತ್ತೆ, ಆಮೇಲೆ ಎಡಗಡೆ ತಿರುಗಿದ ತಕ್ಷಣ ಒಂದು ಡೆಡ್ ಎಂಡಲ್ಲಿ ಮನೆ, ಡೆಡ್ ಎಂಡ್ ಮನೆ. ಆ ಕಡೆ ರೋಡೇ ಇಲ್ಲ, ಅದು ದೊಡ್ಡ ಕಾಂಪೌಂಡು. ಇದೇ ಮನೆ ಸರ್. ಆಯಿತು. ಆ ಮನೇಲಿ ಕೊತ್ವಾಲ ಇದ್ದಾನೆ ಅಂತ ಪತ್ತೆ ಮಾಡಬೇಕಲ್ಲ. ಅವನು ಚಾಣಾಕ್ಷ ರೂಢಿ, ಒಂದು ಹುಳ ಓಡಾಡಿದ್ರು ಅವನು ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದ. ಮನೆ ಪತ್ತೆ ಮಾಡಿದ್ವಿ. ಪತ್ತೆ ಮಾಡಿದ್ಮೇಲೆ ಅವನು ಬರ್ತಾನೋ ಇಲ್ಲ ಅಂತ ನಾವು ನೋಡಬೇಕಲ್ಲ. ನಮಗೆ ಗೊತ್ತಿತ್ತು ಅವ್ನು ಬೆಳಗಿನ ಜಾವ ಎಲ್ಲೂ ಆ ಏರಿಯಾದಲ್ಲಿ ಓಡಾಡಿರಲ್ಲ ಅಂತ. ಈ ರೌಡಿಗಳೇ ನಮಗೆ ಮಾಹಿತಿ ಕೊಡ್ ಸರ್, ಅವ್ರು ನಮ್ಮನ್ನು 10-11 ಗಂಟೆಗೆ ಒಂದು ಏರಿಯಾದಲ್ಲಿ ಬಿಟ್ಬಿಟ್ಟು ಸೀತಾರಾಮ್ ಶೆಟ್ಟಿನೂ ಅವನಿಬ್ಬರು ಹೋಗ್ತಾರೆ, ಎಲ್ಲಿ ಮನೆ ಅಂತ ಗೊತ್ತಿಲ್ಲ ಸರ್ ಅಂತ. ರಾಜ್ಯೋತ್ ಯಮ ಮಾತ್ರ ಗೊತ್ತಿತ್ತು, 350 cc ರಾಜ್ಯೋತ್ ಯಮ ಅವ್ನ ಗಾಡಿ. ಅವ್ರ ಶಬ್ದನೂ ಜಾಸ್ತಿ ಬರ್ತಾ ಇರಲಿಲ್ಲ, ಝಿಂಗ್ ಅಂತ ಹೋಗೋದು. ಅಷ್ಟು ಚೆನ್ನಾಗಿ ಮಾಡಿಟ್ಕೊಂಡಿರೋನು, ಭಾಳ ದೊಡ್ಡ ಟೂ ವೀಲರ್ ರೈಡರ್ ಅವನು. ಯಾಕೆ ಅವ್ನು ಟೂ ವೀಲರ್ ಇಟ್ಕೊಂಡಿದ್ದ ಅಂದರೆ ಯಾವ ಸಿಗ್ನಲಲ್ಲೂ ನಿಲ್ಲಿಸ್ತಾ ಇರಲಿಲ್ಲ ಅವನು, ಸಿಗ್ನಲ್ ಜಂಪ್ ಮಾಡೋನು ಇಲ್ಲ ವಾಪಸ್ ಹೋಗೋನು. 4 ವೀಲರ್ ಇದ್ದರೆ ಸಿಕ್ಕಾಕೊಂಡ್ಬಿಡ್ತಾರೆ ಅಂತ, ರೌಡಿಗಳು ಹೊಡೆದಾಗ್ತಾರೆ ಇಲ್ಲ ಪೊಲೀಸ್ನವ್ರು ಹೊಡೆದಾಗ್ತಾರೆ ಅಂತ ಭಯ ಇತ್ತು ಅವನಿಗೆ. ಯಾವ ಸಿಗ್ನಲಲ್ಲೂ ನಿಂತಿದ್ದು ಯಾರಿಗೂ ಗೊತ್ತಿಲ್ಲ.
ಸಿಗ್ನಲ್ ಹೊಡ್ಕೊಂಡು ಹೋಗೋದಿಲ್ಲ, ಫುಟ್ಪಾತಲ್ಲಿ ಬಂದ್ಬಿಡೋದು. ಅವಾಗೆಲ್ಲ ಆ ಥರದವನು, ಅವನು ಒನ್ ವೇ ಎಗನಿಸ್ಟ್, ಒನ್ ವೇ ಎಲ್ಲ ಬಂದ್ಬಿಡೋನು ಬರ್ತಾನೆ ಅಂತ ಆಯಿತು. ನಾವೆಲ್ಲ ಆ ಇಂದಿರಾನಗರದಲ್ಲಿ 100 ಫೀಟ್ ರೋಡ್ ಹತ್ರ ಅದೇ ಸೆಕೆಂಡ್ ಅವನು ತೋರಿಸಿದ್ನಲ್ಲ ಮನೆ ಚಲನಚಿತ್ರ ನಟ ಹೋದ್ವಿ. ಹೋಗ್ಬಿಟ್ಟು 11 ಗಂಟೆಗೆ ಎಲ್ಲ ಕಡೆ ಪೊಲೀಸು, ಯಾರೂ ಪೊಲೀಸ್ ಇಲ್ಲ. ನಮ್ಮದು ಟೀಮ್ ಇತ್ತು, ಒಂದು 50 ಜನಕ್ಕೆ ರೆಡಿ ಮಾಡಿದ್ವಿ ಮನೆ ರೈಡ್ ಮಾಡಬೇಕು. 50 ಜನ ಬಂದರೆ ಗೊತ್ತಾಗ್ಬಿಡತ್ತೆ ಅಂತ 50 ಜನ ಪೊಲೀಸರನ್ನ ವೆಹಿಕಲ್ನ, ಪ್ರೈವೇಟ್ ವೆಹಿಕಲ್ಸ್ನ, ನಾವು MG ರಸ್ತೆಯಲ್ಲಿ ನಮ್ಮದು ಪೊಲೀಸ್ ಆಫೀಸರ್ಸ್ ಮೆಸ್ ಇದೆ, ಪ್ರಿಮ್ ರೋಸ್ ರೋಡ್ ಅಂತ ಇದೆ ಅಲ್ಲಿ ಆ ಫುಟ್ಬಾಲ್ ಸ್ಟೇಡಿಯಂ ಹತ್ರ ಎಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಸಿಬ್ಬಂದಿಗಳಿಗೆ ರೆಡಿ, ಹೇಳಿದ ತಕ್ಷಣ ಅಟ್ಯಾಕ್ ಮಾಡಬೇಕು ವೈರ್ಲೆಸ್ಸಲ್ಲಿ ಬಂದ ತಕ್ಷಣ ಅಂತ ಮಾಡಿದ್ವಿ. ನಾನು PK ಶಿವಶಂಕರ್ ಅಲ್ಲಿ ಗಸ್ತ್ಗೆ ಹೋಗೋದು ಥರ, ಗಸ್ತ್ ಥರ ನಾವು ಮೋಟ್ರ್ ವೆಹಿಕಲ್ ಗಸ್ತ್ ಮಾಡೋಕ್ಕಾಗಲ್ಲ, ಆ ರಸ್ತೆಯಲ್ಲಿ ಬೈ ವಾಕ್ ಮಾಡಬೇಕು. ಬೈ ವಾಕ್ ಮಾಡಿದ್ರೆ ನಾವು ಸಬ್ ಇನ್ಸ್ಪೆಕ್ಟರ್ ಡ್ರೆಸ್ಸು ಮಫ್ತಿಲ್ ಮಾಡಿದ್ರೆ ನಮ್ಮನ್ನು ಪೊಲೀಸ್ ಇಟ್ಕೊಂಡು, ಮಫ್ತಿಲ್ ಮಾಡಿದ್ರೆ ಪೊಲೀಸ್ ಬಂದು ತೊಂದರೆ ಕೊಡ್ತಾರೆ. ಸಬ್ ಇನ್ಸ್ಪೆಕ್ಟರ್ ಅಂದರೆ ಯಾರಾದರೂ ಬಂದು ಮಾತಾಡಿಸ್ತಾರೆ ಯಾರು ನೀವು ಅಂತ, ಇಲ್ಲ ಅವನು ಕೊತ್ವಾಲ್ ರಾಮಚಂದ್ರನ್ ಗೊತ್ತಾಗ್ಬಿಡುತ್ತೆ ಯಾರೋ ಸಬ್ ಇನ್ಸ್ಪೆಕ್ಟರ್ ಬಂದಾನೆ ಅಂತ. ಅವನು ಇನ್ನೊಂದು ತಿಂಗಳು ಬರೋಲ್ಲ ಆ ಕಡೆ. ಏನು ಮಾಡಿದ್ವಿ, ಪೊಲೀಸ್ ಕಾನ್ಸ್ಟೇಬಲ್ ಡ್ರೆಸ್ ಹಾಕೊಂಡ್ವಿ ನಾನು ಮತ್ತು PK ಶಿವಶಂಕರ್. ಆ ಸ್ಲೋ ಚಾಟು, ಅವ್ರು ಪೊಲೀಸ್ ಗಸ್ತಿಗೆ ಚಳಿಗಾಲಕ್ಕೆ ಚಳಿ ಚಳಿ ಚುಮು ಚುಮು ಚಳಿಯಾಗ ಫುಲ್ಲು ಒಂದು ಓವರ್ ಕೋಟ್ ಕೊಡ್ತಾರೆ, ಉಲ್ಲೊಂದು ಕೋಟ್ ಕೊಡ್ತಾರೆ, ಆ ಕೋಟು ಕೈಯಲ್ಲೊಂದು ಲಾಠಿ, ಒಳಗಡೆ ನಮ್ಮದು ವೈರ್ಲೆಸ್ಸು, ಗನ್ನು, ಲೋಡೆಡ್ ರಿವಾಲ್ವರು ಎಲ್ಲ ನಮ್ಮ ಹತ್ರ ರೆಡಿ ಇದೆ, ಅಟ್ಯಾಕ್ ಮಾಡಿದ್ರೆ ಇದು ಮಾಡಬೇಕು ಅಂತ. ಗಸ್ತ್ ಮಾಡ್ಕೊಂಡು ಅದೇ ರೋಡಲ್ಲಿ ಗಸ್ತ್ ಮಾಡ್ತಿದ್ವಿ. ಕೊತ್ವಾಲ್ ರಾಮಚಂದ್ರ ಮನೆ ಡೆಡ್ ಎಂಡು, ಅಲ್ಲಿಂದ ಹೋದ್ವಿ. ಯಾರ್ದು ಒಳಗಡೆ ಮೂಮೆಂಟ್ ಇಲ್ಲ, ಗಾಡಿ ಇಲ್ಲ, ರಾಜ್ಯೋದ್ಯಮ ಗಾಡಿ ಇಲ್ಲ. ಆಮೇಲೆ ಆ ಗಾಡಿ ನಿರ್ಜನ ಪ್ರದೇಶ, ಅಲ್ಲಿಂದ ವಾಪಸ್ ಬಂದು ಈ ಮೇನ್ ರೋಡಿಂದ ಈ ಮೇನ್ ರೋಡು ಚಳಿ ಜಾಸ್ತಿ ಆಗೋಯ್ತು. ಒಂದು ಗಂಟೆ ರಾತ್ರಿ ಇರ್ಬೋದು, PK ಶಿವಶಂಕರ್ ಶಿವರಾಮ್ ಚಳೀರಿ ಏನು ಮಾಡೋದು, ನೀವು ಬೀಡಿ ಸೇರ್ತೀರ, ನಾನು ಸೇದಲ್ಲ ಸರ್ ಅಂದೆ. ಅವ್ರು ಸುಮ್ಮನೆ ಒಂದು ಬೀಡಿ, ಯಾರಿಗೂ ಡೌಟ್ ಬರಬಾರ್ದಲ್ಲ, ಪೊಲೀಸ್ನವ್ರ ಥರ ಬೀಡಿ ಸೇರ್ಕೊಂಡು ವಿಜಲ್ ಹೊಡಿಯೋದು, ಹಿಂಗೊಡಿಯೋದು. ಆಮೇಲೆ ಯಾರಿಗೂ ಡೌಟ್ ಬರಬಾರ್ದು, ಅಲ್ಲಿ ಪಾಯಿಂಟ್ ಬುಕ್ ಅಂತ ಇಟ್ಟಿರ್ತಾರೆ ಮನೆಗಳಲ್ಲಿ, ಎಲ್ಲಿ ಕಾಣಿಸುತ್ತೋ ಆ ಪಾಯಿಂಟ್ ಬುಕ್ಕಲ್ಲೋ ನಾವು ಒಂದು ಸೈನ್ ಹಾಕ್ದಂಗೆ ಮಾಡೋದು, ಈ ಥರ ಮಾಡ್ತಾಯಿದ್ವಿ. ನಾವು ಮಾಡ್ತಾಯಿದ್ದೀವಿ, PK ಶಿವಶಂಕರ್ ರೋಡಲ್ಲಿ ನಿಂತಿದ್ದಾರೆ, ಶಿವರಾಮ್ ಶಿವರಾಮ್ ಪೊಲೀಸ್ ಬರ್ತಾಯಿದ್ದಾರೆ, ಪೊಲೀಸ್ ಬರ್ತಾಯಿದ್ದಾರೆ ಅಂದರು. ಆ ಬೀಟ್ ಪೊಲೀಸ್ನವ್ರು ಬಂದುಬಿಟ್ರು, ಒರಿಜಿನಲ್ ಬೀಟ್ ಪೊಲೀಸ್ ಬಂದುಬಿಟ್ರು. ಯಾರಿಗೂ ಹೇಳಿಲ್ಲ, ಹೇಳಿದ್ರೆ ಪ್ರಚಾರ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅಂತ. ನಾವು ಯಾರಿಗೂ ಯಾವ ಆಪ್ರೇಷನಲ್ಲೂ ಲೋಕಲ್ನವ್ರಿಗೆ ಹೇಳ್ತಾ ಇರಲಿಲ್ಲ. ಕಮಿಷನರ್ ಸ್ಕ್ವಾಡ್ ನಾವು. ಆವತ್ತು ಗಸ್ತಿನ ಅಧಿಕಾರಿ ಅಜಯ್ ಕುಮಾರ್ ಸಿಂಗ್ ಅಂತ, DG ಆಗಿ ರಿಟೈರ್ ಆದ್ರಲ್ಲ ಅವರು, DCP ಟ್ರಾಫಿಕ್ಕು, ಅವರು ಇಡೀ ಬೆಂಗಳೂರು ಸಿಟಿಗೆ ಗಸ್ತಿನ ಅಧಿಕಾರಿ. ಅವ್ರಿಗೂ ನಾವು ಹೇಳಿರಲಿಲ್ಲ. ಆಪ್ರೇಷನ್ ಸಕ್ಸಸ್ ಆಗುತ್ತೋ ಇಲ್ಲ ಅಂತ ನಮಗೆ ಗೊತ್ತಿದ್ದು, ಇದು ಸಕ್ಸಸ್ ಅಲ್ವ ನಮಗೆ, ನಾವು ಗಸ್ತ್ ಮಾಡ್ತಾಯಿದ್ದೀವಿ. ಪೊಲೀಸ್ನವ್ರು ಬಂದುಬಿಟ್ರು. ನಾನು ಇನ್ನೇನು ಅವ್ರು ಕೂಗೊಂಡು ನೀವು ಯಾರು ಅಂತಾರೆ, ನಮಗೇನು ಅಂತಾರೆ, ಟಾರ್ಚ್ ಬಿಡ್ತಾರೆ, ಏನೋ ಮಾಡ್ತಾರೆ ಅಂತ. ನಾನು ಅಲ್ಲೊಂದು ಪಾಯಿಂಟ್ ಪುಸ್ತಕದಲ್ಲಿ ಸೈನ್ ಹಾಕ್ದಂಗೆ ನಾಟಕ ಮಾಡ್ತಾಯಿದ್ದೆ, ಸೈನ್ ಹಿಂಗಾಗದೆ ಹಿಂಗೆ ನೋಡ್ತಾ ಇದ್ದೆ ಅವರಿಗೆ. PV ಶಿವಶಂಕರ್ BD ಸೇತ್ಕೊಂಡು ನಿಂತ್ಕೊಂಡಿದ್ರು, ಪಕ್ಕ ಅಲ್ಲೇ ಬೀದಿ ದೀಪ ಇದೆ. ಆ ಪೊಲೀಸ್ನವ್ರು ಬಂದುಬಿಟ್ರು, ಬಂದು ನಾನು ನಮ್ಮನ್ನು ಮಾತಾಡಿಸ್ತಾರೆ, ಅವ್ರನ್ನ ಜೊತೇಲಿ ಇಟ್ಕೊಂಬಿಡೋಣ, ಇಲ್ಲದ್ರೆ ಹಂಗೆ ಕರ್ಕೊಂಡೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೆ. ಶಿವಶಂಕರ್ ತಲೆಯಲ್ಲೂ ಅದೇ ಬಂದಿದೆ, ಯಾಕೆಂದರೆ ಇಬ್ಬರು ಪ್ರೊಫೆಷ್ನಲ್ ಪೊಲೀಸ್ ಆಫೀಸರ್ಸು, ಅವ್ರು ನನಗೆ ಸೀನಿಯರು. ಶಿವಶಂಕರ್ ಮಹಾನ್ ಬುದ್ಧಿವಂತರು, ಮಹಾನ್ ಬುದ್ಧಿವಂತ ಪೊಲೀಸ್ ಅಧಿಕಾರಿ ಅವರು, ಮತ್ತು ತಾಕತ್ತು ಗೊತ್ತು ಎಲ್ಲವೂ ಅವರಿಗೆ. ಆಮೇಲೆ ಆ ಪೊಲೀಸ್ನವ್ರನ್ನ ಹಂಗೆ ಬಾಯಿ ಮುಚ್ಚಿರೋರು, ಮಾತಾಡ್ಸಿದ್ರೆ ಹಂಗೆ ಕರ್ಕೊಂಡು ಹೋಗ್ಬಿಟ್ಟಿರೋರು. ಗಲಾಟೆ ಮಾಡಿದ್ರೆ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಈಚೆ ಬರೆದಂಗೆ ಮಾಡಬೇಕು ಅಂತಲೇ ಎಲ್ಲ ಯೋಚನೆ ಮಾಡ್ಕೊಂಡು ಅವರು ಇದ್ದರು, ನಾನು ಇದ್ದೆ. ಪೊಲೀಸ್ನವ್ರು ಬಂದು ನಮ್ಮ ಮುಂದೆನೇ ಬಂದರು, ನಮ್ಮನ್ನು ಯಾವೂರು ದಾಸೆ ಅಂತ ಕೇಳಲೇ ಇಲ್ಲ, ಹೊರಟೋಗ್ಬಿಟ್ರು. ನೋಡಿನೋ ಅಲ್ಲ, ಅವ್ರ ಬೀಟಲ್ಲಿ ಇನ್ನೊಬ್ಬ ಪೊಲೀಸು, ನಾವು ಕಳ್ಳರಾಗಿರ್ಬೋದು, ನಕಲಿ ಪೊಲೀಸ್ ಆಗಿರ್ಬೋದು, ಹೊರಟೋಗ್ಬಿಟ್ರು. ನಮಗೆ ಆಶ್ಚರ್ಯ, ನಾಚಿಕೆ, ಅಸಹ್ಯ ಎಲ್ಲವೂ ಆಗ್ಬಿಡ್ತು. ಏನ್ರಿ ನಮ್ಮ ಪೊಲೀಸ್ನವ್ರು ಹಿಂಗೆ ಬೀಟ್ ಮಾಡಿದ್ರೆ, ಇನ್ನು ಅವಾಗೆಲ್ಲ ಡಕಾಯಿತಿ ನಡೀತಾ ಇತ್ತು, ಔಟ್ಸ್ಕರ್ಟ್ಸಲ್ಲೆಲ್ಲ ಡಕಾಯಿತರು ಬರೋರು, ಗನ್ನೆಲ್ಲ ಯೂಸ್ ಮಾಡೋರು, ಗನ್ನೆಲ್ಲ ಯೂಸ್ ಮಾಡಿ ಫೈರಿಂಗ್ ಮಾಡಿ ಎಲ್ಲ ಉತ್ತರ ಪ್ರದೇಶದವರು, ಆಗ್ರಾದವರೆಲ್ಲ ಡಕಾಯಿತರು. ಅದಕ್ಕೆ ಗಸ್ತು ತುಂಬ ಇತ್ತು ಆವಾಗ. ನಾವೇನು ಮಾಡಿದ್ವಿ, ಇವರು ನಮ್ಮನ್ನು ಮಾತಾಡಿಸ್ದು ಹೊರಟೋಗ್ಬಿಟ್ರು. ನಾವಿಬ್ಬರು ಒಂದು ಕಾರಲ್ಲಿ ಬಂದಿದ್ವಿ,
ಅಂಬಾಸಿಡರ್ ಕಾರಲ್ಲಿ ಎಲ್ಲೋ ಒಂದು ಕಡೆ 100 ಫೀಟಲ್ಲಿ ನಿಲ್ಲಿಸಿ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಇವ್ರು ಹೋದವರು ಎಲ್ಲೂ ಇಲ್ಲ, ಇನ್ನೇನು ನಮ್ಮನ್ನು ನೋಡಿಲ್ಲ, ನಮಗೇನು ನಗು ಕೋಪ ಹತಾಶೆ ನಿರಾಸೆ, ಅವ್ರು ಮಾತಾಡ್ಸಿದ್ರು ಇಲ್ಲಾಂದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಈಗ ಆಪ್ರೇಷನ್ ಅಂತ ಒಂದು. ಆಮೇಲೆ ನಮಗೂ ಒಂದು ಡೌಟ್ ಆಯಿತು, ಅವ್ರು ನಿಜವಾದ ಪೊಲೀಸರು ಅಲ್ವೋ ಅಂತ. ಇದೆಲ್ಲ ಆದಮೇಲೆ ಏನಾಗೋಯ್ತು, ನಾವು ಕಾರ್ ತಗೊಂಡ್ವಿ. ಕಾರ್ ತಗೊಂಡು ಕಾರ್ ಹತ್ರ ಹೋಗಲೇ ಇಲ್ಲ ನಾವು, ಕಾರ್ ಹತ್ರ ಹೋದ್ರೆ ಇದು ಹೆಚ್ಚು ಕಡಿಮೆ ಆಗ್ತದೆ ಅಂತ ಹಂಗೆ ಗಸ್ತು ಮಾಡ್ಕೊಂಡೇ ಇದ್ವಿ. ನೋಡೋಣ ಅಕಸ್ಮಾತ್ ಅವ್ನು ಯಾರನ್ನಾದ್ರೂ ಕರ್ಕೊಂಬರ್ಬೋದು, ಅಥವಾ ಈ ಆವಾಗ ವಯಸ್ಸಳ ಇರಲಿಲ್ಲ, ಮೊಬೈಲ್ಗಳಂತಿತ್ತು. ಆ ಮೊಬೈಲ್ ಅಲ್ಲಿಗೆ ಮೊಬೈಲು, ಮೊಬೈಲ್ ನಂಬರು ಯಾವುದೋ ಒಂದು 9 10 ಏನೋ ಇತ್ತದು ನಂಬರು. ಆ ಮೊಬೈಲ್ನವ್ರು ಬಂದು ನಮ್ಮನ್ನು ಹಿಡ್ಕೊಂಡು ಹೋಗ್ಬೋದು, ಕೇಳ್ಬೋದು, ಆವಾಗ ನಾವು ಅವ್ರನ್ನ ಹೇಳಿ ಕಳ್ಸೋಣ ಅಂತ. ಯಾರೂ ಬರಲೇ ಇಲ್ಲ. 2 ಗಂಟೆ ರಾತ್ರಿ, ಚಳಿ ಜಾಸ್ತಿ ಆಗ್ತಾಯಿದೆ, ರಾಜ್ಯೋದ್ಯಮ ಮೋಟ್ರ್ ಸೈಕಲ್ ಶಬ್ದ ಕೇಳಿಸ್ತು. ನಾವಿಬ್ಬರು ಅಲರ್ಟ್ ಆದ್ವಿ. ಶಿವರಾಮ್, ರಾಜ್ಯೋದ್ಯಮ ರೀ ಅಂದರು. ಪಿ ಕೆ ಶಿ, ಹೌದು ಸರ್, ಏನು ಮಾಡೋದು ಸರ್ ಅಂತ. ಮೇಲೆ ಬಿದ್ದುಬಿಡೋಣ ಸರ್ ಅಂತ. ಮೇಲೆ ಬೀಳ್ಬಿಡಿ, ಎಸ್ಕೇಪ್ ಆಗಿಬಿಡ್ತಾನೆ ಅವನು, ಅವ್ನ ಮನೆ ಸೇರಿಕೊಡಲಿ, ಆಮೇಲೆ ರೈಡ್ ಮಾಡೋಣ. ಸ್ವಿಂಗ್ ಅಂತ ಬಂತು. ನಾವು ಲೈಟ್ ಕಂಬದ ಕೆಳಗೆ ನಿಂತಿದ್ದೀವಿ. ನಾನು ನೋಡ್ತೀನಿ ಫುಲ್ ಫೇಸ್ ಹೆಲ್ಮೆಟಲ್ಲಿ ಕೊತ್ವಾಲ್ ರಾಮಚಂದ್ರ, ಅವನೇ ಹಿಂದ್ಗಡೆ ಹೆಲ್ಮೆಟ್ ಇಲ್ವಲ್ಲ ಆಗ, ಸೀತಾರಾಮ್ ಶೆಟ್ಟಿ ಬಕ್ಕ ತಲೆ. ಅವ್ ಸೀತಾರಾಮ್ ಶೆಟ್ಟಿ ನಮ್ಗೆ ಗುರುತೇ ಇಲ್ಲ, ಬೋಳ್ತಲೆ ಅಂತ ನಮಗೆ ಗೊತ್ತಿತ್ತು ಅಷ್ಟೇ. ಶೆಟ್ಟಿ ನೋಡಿಲ್ಲ ಬಟ್ ಬೋಳ್ತಲೆ, ಸಂಪೂರ್ಣ ಬೋಳ್ತಲೆ. ಇಬ್ಬರು ಖುಷಿಯಾಗೋಗ್ಬಿಟ್ವಿ, ನಾನು ಶಿವಶಂಕರ್. ಹಿಂಗೆ ಪಾಸ್ ಆಗುವಾಗ ಗುರು ಚೆನ್ನಾಗಿದೆಯಾ ಅಂದ್ಕೊಂಡು ಹೋಗ್ಬಿಟ್ರು ಪೊಲೀಸ್ಗೆ, ಪೊಲೀಸು ಬಿಟ್ ಪೊಲೀಸು. ಅವನು ಸರ್ ನಮಸ್ಕಾರ ಸರ್ ಅಂತ, ಅವನು ಹಿಂದುಗಡೆ ಸೀತಾರಾಮ್ ಶೆಟ್ಟಿ. ನೋಡಪ್ಪ ಸ್ಥಿತಿ ಹೆಂಗಿದೆ ಅಂತ ಅವ್ರು ನನಗಂದರು. ಓದ್ವಿ, ಹಂಗೇ ಪಾಸ್ ಆದ್ವಿ. ನಾವು ಯಾವ ಮನೆ ನೋಡಿದ್ವಲ್ಲ, ತೋರಿಸಿದ್ನಲ್ಲ ಚಲನಚಿತ್ರ ನಟ, ಆ ಮನೆ ಒಳಗಡೆ ಹೋಯ್ತು ಗಾಡಿ. ಗಾಡಿ ಹೋಯ್ತು, ನಾವು ಬೀಳೋದೇ ಬೇಡ, ಯಾಕೆಂದರೆ ಇಬ್ಬರೇ ಇದ್ದೀವಿ ಮನೇಲಿ. ಎಲ್ಲೆಲ್ಲಿ ಬಾಗಿಲಿದೆಯೋ ಏನೋ, ನಿಮಗೊಂದು ಭಾಳ ನಮಗೆ ಕೊತ್ವಾಲ ಬಗ್ಗೆ ಭಾಳ ಸ್ಟಡಿ ಮಾಡಿದ್ವಿ ನಾವು. ಕೊತ್ವಾಲ ಯಾವ ಮನೇಲಿ ವಾಸ ಮಾಡಿದ್ರು ಮಾಡಿ ಮೇಲೆ ಅಥವಾ ಎಲ್ಲಾದರೂ ಎಸ್ಕೇಪ್ ರೂಟ್ ಇಟ್ಕೊಂಡಿರ್ತಾನೆ. ಒಂದು ಇಲ್ಲದೇ ಇದ್ದರೆ ಈ ಥರದ್ದೊಂದು ಕಿಟಕಿನ ಹಾಗೇ ಬಿಚ್ಚಿಬಿಟ್ಟು ಬರೀ ಸಿಕ್ಸ್ ಇರ್ತಾನೆ ಅಷ್ಟೇ. ಕಿಟಕಿ ಕಿಟಕಿ ಇರುತ್ತೆ, ಸಣ್ಣ ಸಣ್ಣ ಮೊಳೆ ಹೊಡೆದು ಸಿಕ್ಸ್ ಇರ್ತಾನೆ. ಹಿಂಗೆಲ್ಲ ಅಡ್ಸಿದ್ರೆ ಕಿಟಕಿ ಬಿದ್ದೋಗ್ಬಿಡುತ್ತೆ. ಯಾರಾದ್ರೂ ದಾಳಿ ಮಾಡಿದ್ರೆ, ರೌಡಿಗಳು ದಾಳಿ ಮಾಡ್ಬೋದು, ಪೊಲೀಸರು ದಾಳಿ ಮಾಡಿ ಹಿಂಗೆ ತೆಗೆದುಬಿಟ್ಟು ಅದರೊಳಗೆ ಹಚ್ಚಿಬಿಟ್ಟು ಹೋಗ್ಬಿಡೋದು. ಆ ಹಿಂದ್ಗಡೆ ಕಾಡಿದ್ದಂಗೆ ಒಂದು ದೊಡ್ಡ ಕಾಂಪೌಂಡ್ ಮೈದಾನ. ನಾವು ಹಂಗೆ ಹೋಗ್ಬಿಡ್ತಾನೆ ಇವನು, ಬೇಡ ನಾವು ಪೊಲೀಸ್ ಕರ್ಕೊಂಬರೋಣ ಅಂತ. ನಾವು ಕಾರ್ಗೆ, ನಾವು ಕಾರ್ ನಿಲ್ಲಿಸಿದ್ವಲ್ಲ ಅಂಬಾಸಿಡರ್ ಕಾರು, ಬಿಳಿ ಕಾರು, ಆ ಕಾರು ಕೂತ್ಕೊಂಡ್ವಿ ಕಾರಲ್ಲೇ. ವೈರ್ಲೆಸ್ಸಲ್ಲಿ ನಮಗೊಂದು ವೈರ್ಲೆಸ್ ಚಾನಲ್ಲೇ ಮಾಡಿಕೊಟ್ಟಿದ್ರು, ಇದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನಮಗೆ ಮಾತ್ರ ಒಂದು ಕಂಟ್ರೋಲ್ ರೂಮ್ನವ್ರು ಮಾಡಿಕೊಟ್ಟಿದ್ರು. ಡಿ ಸಿ ಪಿಗೂ ಗೊತ್ತಿಲ್ಲ. ಡಿ ಸಿ ಪಿ ಎಂಥ ಖಡಕ್ ಪೊಲೀಸ್ ಅಧಿಕಾರಿ ಅಂದರೆ ಅಜಯ್ ಕುಮಾರ್ ಸಿಂಗ್, ರುದ್ರಾವತಾರದ ಪೊಲೀಸ್ ಅಧಿಕಾರಿ. ಓ, ಭಾಳ ಖಡಕ್ಕು. ಡಿ ಜಿ ಆಗಿ ರಿಟೈರ್ ಆದರು ಅವರು. ಅವರು ಡಿ ಸಿ ಪಿ ಟ್ರಾಫಿಕ್. ನಾವೇನು ಮಾಡಿದ್ವಿ, ಮೆಸೇಜ್ ನಾವೇ ಕೊಟ್ವಿ ಕಂಟ್ರೋಲ್ ರೂಮು. ಅವ್ರಿಗೆ ಹೇಳ್ತು ಅಲರ್ಟ್ ಆಗಿರಿ, ನಾವು ಬರ್ತಾಯಿದ್ದೀವಿ, ಟೀಮ್ ಎಲ್ಲ ಬಂದುಬಿಡಿ ಅಂತ. ಅಷ್ಟೊತ್ತಿಗೆ ಈ ಪೊಲೀಸ್ನವ್ರು ಏನು ಮಾಡಿಬಿಟ್ರು ಗೊತ್ತಾ, ಈ ಪಿ ಸಿಗಳು ಬಂದರಲ್ಲ ಬೀಟ್ ಪೊಲೀಸ್ನವರು, ಎಲ್ಲೋ ಮರೇಲಿ ನಿಂತ್ಕೊಂಡು ನಮ್ಮನ್ನು ಅಬ್ಸರ್ವ್ ಮಾಡ್ತಾನೇ ಇದ್ದಾರೆ ಅವರು, ನಾವು ನೋಡೇ ಇಲ್ಲ ಅವ್ರಿಗೆ. ನಾವು ಕಾರಲ್ಲಿ ಕೂತ್ಕೊಂಡು ಹೊರಟ ತಕ್ಷಣ ಕಂಟ್ರೋ, ನಾವು ನಮ್ಮ ಹತ್ರ ಇನ್ನೊಂದು ಚಾನಲ್, ಈ ಬೆಂಗಳೂರು ಸಿಟಿದೊಂದು ಚಾನಲ್ದೊಂದು ಮೊಬೈಲು, ಇದೊಂದು ನಮಗೊಂದು ಮೊಬೈಲ್ ಇತ್ತಲ್ಲ, ಆ ಚಾನಲ್ ಆನ್ ಮಾಡಿಕೊಂಡು ಶಿವಶಂಕರ್ ಕೇಳ್ತಾ ಇದ್ದಾರೆ, ಮೆಸೇಜ್ ಬರ್ತಾಯಿದೆ, ಇಂದಿರಾನಗರ 100 ಫೀಟಲ್ಲಿ ಒಂದು ಬಿಳಿ ಅಂಬಾಸಿಡರ್ ಕಾರ್, ನಂಬರ್ ಪ್ಲೇಟ್ ಇಲ್ಲ, ಅದರೊಳಗೆ ಇಬ್ಬರು ದರೋಡೆಕೋರರು ಪೊಲೀಸ್ ವೇಷದಲ್ಲಿದ್ದಾರೆ, ಕಂಡಲ್ಲಿ ಗುಂಡು ಹಾರಿಸ್ತಕ್ಕದ್ದು ಅಂತ. ಗಾಬರಿ ಆಗುತ್ತೆ, ಯಾರೋದು ಹಂಗೆ ಹಿಂಗೆ ಅಂತ. ನಾವು ಕಾರ್ ಮೂವ್ ಮಾಡೋಂಗಿಲ್ಲ, ಈಗ ನಮ್ಮ ಟೀಮಿಗೆ ನಾವು ಯಾರು ಅಂತ ಗೊತ್ತಿದೆ, ನಮ್ಗೆ ಇನ್ಸ್ಪೆಕ್ಟ್ರ್ ಇಮ್ಮಿಡಿಯೇಟ್ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ನೀವು ಫೋನ್ ಮಾಡಿ ಅಂತಂದರು. ನಾವು ಯಾವುದೋ ಒಂದು ಆವಾಗ ಇನ್ನೊಂದು ಯಾವುದೋ ಪೊಲೀಸ್ ಸ್ಟೇಷನ್ ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ, ಅಲ್ಲಿ ಹೋಗ್ಬಿಟ್ಟು ನಾವು ಇನ್ಸ್ಪೆಕ್ಟ್ರಿಗೆ ನಾವು ಅಲ್ಲಿಗೆ ಫೋನ್ ಮಾಡಿದ್ವಿ, ಸರ್ ಹಿಂಗಿದೆ ಸ್ಥಿತಿ ಅಂತ. ಏನು ಶಿವ ನಮಗೆ ಫೈರಿಂಗ್ ಆರ್ಡ್ರ್ ಕೊಟ್ಬಿಟ್ಟಿದ್ದಾರೆ ಅಂತ. ಕಂಟ್ರೋಲ್ ರೂಮ್ಗೆ ಹೇಳಿದ್ವಿ ನಾವು, ಈ ಮೆಸೇಜ್ನ ಕೊಡಬೇಡಿ, ನಿಲ್ಲಿಸ್ಬಿಡಿ, ನೀವು ಈ ಮೆಸೇಜ್ ಕೊಡಬೇಡಿ, ನಾವೇ ಇರೋದು ಅದರೊಳಗೆ ಕಾರಲ್ಲಿ,
ಅಂದರು. ಸಾರ್ ಡಿ ಸಿ ಪಿ ಸಾಹೇಬರೇ ಕೂತಿದ್ದಾರೆ ಇದರೊಳಗೆ, ಅವ್ರು ಆರ್ಡ್ರ್ ಕೊಡ್ತಾ ಇದ್ದಾರೆ ಫೈರ್ ಮಾಡಿ ಅಂತ, ನೀವು ಅವ್ರಿಗೆ ಮಾತಾಡಿ ಸರ್ ನಮಗೆ ಗೊತ್ತಿಲ್ಲ ಅಂದರು. ಅವರು ಮಾತಾಡಿದ್ರೆ ಅವರು ಬೆಂಕಿ ಆಗ್ಬಿಟ್ರು. ನನಗೆ ಗೊತ್ತಿಲ್ಲ ಅಂತ ಒಂದು, ನನಗೆ ಯಾಕೆ ಹೇಳಲಿಲ್ಲ ಅಂತ ಒಂದು. ಸರ್ ಇಲ್ಲ, ಸಡನ್ನಾಗಿ ಇನ್ಫಾರ್ಮೇಷನ್ ಬಂತು, ನಾವು ಹೇಳಿ ಅಷ್ಟೊತ್ತಿಗೆ ನಾವು ಬಂದುಬಿಟ್ಟಿದ್ವಿ ಸರ್, ಹಿಂಗಾಗೋಯ್ತು ಅದು. ಬಟ್ ಅವ್ರು ನಮಗೆ ಅನ್ನಲಿಲ್ಲ, ಆದ್ರೂ ನೀವು ಮಾಡಿದ ದೊಡ್ಡ ತಪ್ಪಿದ್ದು, ಐ ಡೋಂಟ್ ಟಾಲರೇಟ್ ದಿಸ್ ಅಂದರು. ಸರ್ ಕ್ಷಮಿಸ್ಬೇಕು ಅಂದ್ವಿ. ಅವ್ರು ಅಂದರು ನನ್ನಿಂದ ಏನಾದ್ರು ಬೇಕಾ ಹೆಲ್ಪ್ ಅಂದರು. ಏನಿಲ್ಲ ಸರ್, ನಮ್ಮ ಟೀಮ್ ಬರುತ್ತೆ, ಇದನ್ನು ವಿತ್ಡ್ರಾ ಮಾಡ್ಕೊಂಬಿಟ್ರೆ ಸಾಕು ಸರ್ ಈ ಆರ್ಡ್ರನ್ನ. ಫೈರಿಂಗ್ ಆರ್ಡ್ರ್? ಇಲ್ಲ ಇಲ್ಲ, ಫೈರಿಂಗ್ ಆರ್ಡ್ ಇಲ್ಲ, ಅದು ಪೊಲೀಸ್ ಕಾರೇ, ಎಲ್ಲ ಅವ್ರವ್ರು ಬೀಟ್ ಮಾಡಲಿ, ಆ ಕಾರ್ ಬಗ್ಗೆ ಯಾರೂ ಯೋಚನೆ ಮಾಡಬೇಡಿ ಅಂತ ಒಂದು ಮೆಸೇಜ್ ಬಂತು. ನಾವು ಫುಲ್ ಟೀಮ್ ತಗೊಂಡ್ವಿ, ತಗೊಂಡು ಆ ಮನೆ ಸುತ್ತಮುತ್ತ ಎಲ್ಲ ಕವರ್ ಮಾಡಿದ್ವಿ. ಕವರ್ ಮಾಡಿದ್ವಿ, ಇನ್ನೇನು ದಾಳಿ ಮಾಡಬೇಕು. ನಾನು ಫಸ್ಟ್ ನಾನೇ ಲೀಡ್ ಮಾಡಿದ್ದು. ಸರ್ ಇಲ್ಲ, ದಾಳಿ ಮಾಡೋದು ಬೇಡ ಸರ್ ಅಂದೆ. ಪಿ ಕೆ ಶಿವಶಂಕರ್ ಹಂಗೆ ಅಂದರು, ಬೇಡ ದಾಳಿ ಮಾಡೋದು ಸರ್ ಅಂತ. ಯಾಕೆ ಅಂದರೆ ರಾಜ್ಯೂತ್ ಎಂಬ ಮೋಟ್ರ್ ಸೈಕಲ್ ಇಲ್ಲ, ನಾವು ನೋಡಿದ್ದೀವಿ ಪಾರ್ಕ್ ಮಾಡಿರೋದು ಇಲ್ಲ. ನಮಗೇನು ಡೌಟು ಇದೆಲ್ಲ, ಈ ಗಡಿಬಿಡಿಲ್ಲ ಅವ್ನಿಗೆ ಇನ್ಫಾರ್ಮೇಷನ್ ಹೋಗ್ಬಿಡ್ತಾ ಅಂತ ಒಂದು ಡೌಟು. ರಾಜ್ಯೂತ್ ಮೋಟ್ರ್ ಸೈಕಲ್ ಇಲ್ಲ, ದಯವಿಟ್ಟು ಬೇಡ ಸರ್ ಅಂತಂದ್ವಿ. ಬಟ್ ನಾವು ಮನೆಯೇ ಪತ್ತೆ ಮಾಡಿಲ್ಲಲ್ಲ ಒಂದು, ಇದೊಂದು ಒಳ್ಳೆ ಅಚೀವ್ಮೆಂಟ್. ನಮ್ಮ ಸೀನಿಯರ್ ಆಫೀಸರ್ ಒಬ್ರು ಏನು ಮಾಡಿಬಿಟ್ರು, ಇಲ್ಲ ಇಲ್ಲ ದಾಳಿ ಮಾಡಿಬಿಡೋಣ, ಅವನು ಗಾಡಿ ಕಳಿಸ್ಬಿಟ್ಟಿರ್ತಾನೆ ಅವನಿರ್ತಾನೆ ಅಂದ್ಬಿಟ್ರು. ನಾವು ಇನ್ನೇನಪ್ಪ ಇದು ಭಾಳ ಇಕ್ಕಟ್ಟಿಗೆ ಬಂದ್ಬಿಡ್ತಂತ, ಅವನಿದ್ದೇ ಇರ್ತಾನೆ ಗಾಡಿ ಕಳಿಸಿರ್ಬೋದು ಅಂತ. ನಮ್ಮ ಮಾಹಿತಿ ಪ್ರಕಾರ ಸೀತಾರಾಮ್ ಶೆಟ್ಟಿ ಅವನಿಬ್ಬರೇ ನಾವು ನೋಡಿದ್ದೀವಿ, ಇಬ್ಬರು ಒಳಗಡೆ ಹೋದರೆ ಗಾಡಿ ಇರಬೇಕು, ಸೀತಾರಾಮ್ ಶೆಟ್ಟಿ ಒಟ್ಟೋಗ್ಬಿಟ್ಟಿರಬೇಕು, ಇವನು ಒಳಗಡೆ ಇರಬೇಕು, ನಮ್ಗೊಬ್ಬನಾದರೂ ಸಿಗ್ತಾನೆ ಅಲ್ಲ ಅಂತ ದಾಳಿ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸೀತಾರಾಮ್ ಶೆಟ್ಟಿ ಒಟ್ಟೋಗ್ಬಿಟ್ಟಿರಬೇಕು, ಇವನು ಒಳಗಡೆ ಇರಬೇಕು, ನಮ್ಗೊಬ್ಬನಾದರೂ ಸಿಗ್ತಾನೆ ಅಲ್ಲ ಅಂತ ದಾಳಿ ಮಾಡಿಬಿಟ್ರು. ದಾಳಿ ಮಾಡಿದ್ರೆ ಏನು, ಅವರು ಕೊತ್ವಾಲ್ನ ಹೆಂಡ್ತಿ ಇಬ್ಬರು ಹೆಂಡ್ತಿದ್ದೀರು, ಇಬ್ಬರು ಹೆಂಡ್ತಿ ಒಂದೇ ಮನೆ, ಇಬ್ಬರು ಹೆಂಡ್ತಿದ್ದೀರು ಒಂದೇ ಮನೆ, ಮಕ್ಕಳು ಮಕ್ಕಳು ಪಾಪ ಭಯ ಬಿದ್ದುಬಿಟ್ರು, ನಾವು ಸಡನ್ ದಾಳಿ ಮಾಡಿಬಿಟ್ರಲ್ಲ. ಅವರೇನು ಅಲ್ಲಾಡಲಿಲ್ಲ, ಏನು ಅಂದರು, ವಾರಂಟಿ ಇದೆಯಾ ಸರ್ ಅಂದರು. ವಾರಂಟಿ ಹಾಕ್ಬಿಟ್ಟು ದಾಳಿ ಮಾಡಿಬಿಟ್ರು. ಕೊತ್ವಾಲ ಇಲ್ಲ, ಕೊತ್ವಾಲ ಇಲ್ಲ, ನಮಗೆ ಅದು ಆಘಾತ ಅಂತಿರೋ ಅಥವಾ ಫೇಲ್ಯೂರ್ ಅಂತಿರೋ, ನಮಗೆ ನಾಚಿಕೆ ಎಲ್ಲವೂ ಆಗೋಗ್ಬಿಡ್ತು. ಏನಪ್ಪ ಇಷ್ಟೆಲ್ಲ ಪ್ರಯತ್ನ ಮಾಡಿ, ನಾವು ಕಣ್ಣಾರೆ ನೋಡಿದ್ದೀವಿ, ನಾವು ಒಬ್ಬನೇ ನೋಡಿದರೆ ಯಾರು ನಮ್ಮದು, ಇಬ್ಬರು ನೋಡಿದ್ದೀವಿ, ಇಬ್ಬರೂ ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ, ಗಾಡಿ ಒಳಗೆ ಬಂದು ಪಾರ್ಕ್ ಮಾಡಿದ್ದಾರೆ, ಕೊತ್ವಾಲ ಇಲ್ಲ. ನಾವು ನುಗ್ಗುವಾಗ ಯಾವುದೇ ಮನೆ ನುಗ್ಗಬೇಕಾದ್ರೆ ಮಹಿಳಾ ಪೊಲೀಸರು ನಮ್ಮ ಜೊತೆ ಇರ್ತಾರೆ, ನಮ್ಮ ಮಹಿಳಾ ಪೊಲೀಸರು ಇದ್ದರು ನಮ್ಮ ಜೊತೆ. ನುಗ್ಗಿದ್ವಿ, ಆಕೆ ಚಿಕ್ಕವಳು ಸ್ವಲ್ಪ ಎದುರ್ಕೊಂಬಿಟ್ಲು, ಇವಳೇನು ದೊಡ್ಡವಳು ಎದುರಲೇ ಇಲ್ಲ. ನೋಡ್ಕೊಳ್ಳಿ ಸರ್, ನಮ್ಮ ಮನೆಗೆ ಯಾಕೆ ಬರ್ತಾ, ಬರೋದೇ ಇಲ್ಲ ಸರ್ ಅಂದರು. ನಮ್ಗೆ ಇದೆಲ್ಲ ಗೊತ್ತಿತ್ತಲ್ಲ, ಕಿಟಕಿ ಬಾಗಿಲು ಇದೆಲ್ಲ ಅಂತ, ಎಲ್ಲಿ ಹುಡುಕಿದ್ರು ಎಸ್ಕೇಪ್ ರೂಟೇ ಇಲ್ಲ, ಎಸ್ಕೇಪ್ ರೂಟ್ ಇಲ್ಲ, ಹಿಂದ್ಗಡೆ ಒಂದು ಬಾಗಿಲು ಔಟ್ ಹೌಸ್ಗೆ, ಅಲ್ಲಿಂದ ಓಡೋಗಿರ್ಬೋದು ಅಂತ ಒಂದು ಕಲ್ಪನೆ. ಓಡೋಗಿದ್ರು ಗಾಡಿ ಬೇಕಲ್ಲ, ಸಿಕ್ಕಲಿಲ್ಲ. ನಾವೇನು ಮಾಡಿದ್ವಿ, ಇದು ಇವ್ರಿಗೆ ಗೊತ್ತಿಲ್ಲ ನಾವು ರೈಡ್ ಮಾಡಿರೋದು ಅಂದ್ಬಿಟ್ಟು ಮನೇನ ಹಂಗೆ ಮಾಡಿ ಎಲ್ಲ ಪೊಲೀಸ್ನವ್ರಿಗೆ ನಮ್ಮ ನಮಗೆ ಜಗಳ ಶುರುವಾಗೋಯ್ತು. ನಿಮ್ಮದು ನೀವ್ಯಾರೋ ಕಾಣಿಸ್ಕೊಂಬಿಟ್ಟಿದ್ದೀರಾ ನೀವ್ಯಾರು, ಅದಕ್ಕೆ ಎಸ್ಕೇಪ್. ಬಟ್ ಅಲ್ಲಿ ಬಂದೇ ಇಲ್ಲ ಅಂತ ಗೊತ್ತಾದಮೇಲೆ ನಾವೇನು ಮಾಡಿದ್ವಿ, ಫುಲ್ಲು ಟೀಮ್ ಏನು ಹೊರಗಡೆ ಹಾಕಿದ್ವಲ್ಲ ಪೊಲೀಸ್ನವ್ರಿಗೆ, ಅಲ್ಲಲ್ಲಿ ಬೇರೆ ಬೇರೆ ಡ್ರೆಸ್ಗಳಲ್ಲಿ ಹಾಕಿದ್ವಿ. ಕಾರ್ಪೊರೇಷನ್ ಡ್ರೆಸ್ಸಲ್ಲಿದ್ದರು ಕೆಲವರು, ಕೆಲವರು ಮಫ್ತಿಲಿದ್ದರು, ಕೆಲವರು ಯೂನಿಫಾರ್ಮಲ್ಲಿದ್ದರು ಬೇಕಾಗ್ತಾರೆ ಅಂತ, ಎಲ್ಲರನ್ನೂ ವಾಪಸ್ ಹೋಗೋಟಕ್ಕೆ. ನಾವೊಂದು 4-10 ಜನ ಕೊತ್ವಾಲನ ಮನೆ ಇಲ್ಲಿದೆ ಅಂದರೆ ಕೊತ್ವಾಲನ ಮನೆಯೊಳಗೆ 4 ಜನ, 4 ಕಡೆಗೆ 4 ರೋಡ್ಗೆ, ಹಿಂದ್ಗಡೆ ರೋಡ್ ಕಾಣುತ್ತೆ ಆ ರೋಡ್ ವಾಪಸ್ ಆಗೋದು, ಅಲ್ಲಿ ನಾನು ಮುಂದುಗಡೆ ಇನ್ಸ್ಪೆಕ್ಟ್ರು ಅವ್ರ ಜೊತೆ, ಹೆಂಗಸರ ಜೊತೆ ಪೊಲೀಸ್ನವರು, ನಮ್ಮ ಪೊಲೀಸ್ನವರು, ಇನ್ನು ಬಾಕಿಯವರೆಲ್ಲ ಒಟ್ಟೋಗ್ಬಿಡ್ಬೇಕು ಅಂತ. ಇಬ್ಬರನ್ನ ಆ ರೋಡಲ್ಲಿ ಹಿಂಗೆ ತಿರುಗ್ತಾನಲ್ಲ ಎಂಟ್ರೆನ್ಸು, ಅಲ್ಲೊಂದು ಮನೆ ಕಟ್ತಾಯಿದ್ರು, ಆ ಮನೆ ಕಾಂಪೌಂಡ್ ಒಳಗೆ ಕತ್ತಲಲ್ಲಿರಬೇಕು, ನಾವು ಬಂದ ತಕ್ಷಣ ಅವ್ರು ಅಟ್ಯಾಕ್ ಮಾಡಬೇಕು ಅಂತ. ಎಸ್ಕೇಪ್ ಆಗಕ್ಕೆ ಎಲ್ಲೂ ರೂಟ್ ಇಲ್ದಂಗೆ ಮಾಡಿಬಿಟ್ಟಿದ್ವಿ.
ಹತ್ತು ಜನ ನಾವು ಮಾಡಿ ಬಾಕಿ ಎಲ್ಲ 30-40 ಜನಕ್ಕೆ ವಾಪಸ್ ಕಳಿಸ್ಬಿಟ್ವಿ. ಕಾಯ್ಕೊಂಡಿದ್ವಿ 2-2.5 ಆಗಿತ್ತು ಅವಾಗ, 2.5-3 ಗಂಟೆ ಆಗಿರ್ಬೋದು. ಬೆಳಗಿನ ತನಕ ಕಾಯೋದು 7 ಗಂಟೆ ತನಕ ಬಂದೇ ಬರ್ತಾನೆ ಅಂತ ನಾವು ನಿಂತ್ಕೊಂಡಿದ್ದೀವಿ. ಇವಳು ಇದ್ದಕ್ಕಿದ್ದಂಗೆ ಗಾಬರಿ ಆದಂಗೆ ನಡುಗದ್ಲು, ತಲೆ ಚಕ್ಕರ್ ಬರ್ತಾ ಇದೆ ಸರ್ ಅಂದ್ಲು. ಆಮೇಲೆ ಡಬ್ಲ್ಯೂ ಪಿ ನಮ್ಮ ಲೇಡಿ ಕಾನ್ಸ್ಟೇಬಲ್ನ ಕರೆದು ಏನೋ ಕಿವಿಲಿ ಹೇಳಿದ್ಲು. ಆ ಲೇಡಿ ಕಾನ್ಸ್ಟೇಬಲ್ ನನಗೆ ಬಂದು ಹೇಳಿದ್ರು, ಸರ್ ಬೈಕ್ಗೆ ಹೊರಗಡೆ ಆಗಿಬಿಟ್ಟಿದ್ದಾಳೆ ಅವರು ಅಂತ. ಕೊತ್ವಾಲ್ ರಾಮಚಂದ್ರ ಹಿರಿಯ ಹೆಂಡ್ತಿ, ಹಿಂಗೆ ಸಡನ್ನಾಗಿ ಬಂದರೆ ಭಯ ಆಗಲ್ವ ಸರ್, ಹೊರಗಡೆ ಆಗ್ಬಿಡ್ತು ಸರ್ ಅಂತ. ಏನು ಮಾಡಬೇಕಮ್ಮ ಈಗ ಅಂತ, ಅವಳು ಬಚ್ಚಲ ಮನೆಗೆ ಹೋಗ್ಬೇಕಂತ, ಬಾತ್ರೂಮ್ಗೆ ಹೋಗ್ಬೇಕಂತ. ಕರ್ಕೊಂಡೋಗಿ, ನೀವೇ ಕರ್ಕೊಂಡೋಗಿ, ಒಬ್ಬಳನ್ನ ಬಿಡಬೇಡಿ, ನಮಗೆ ಭಯ, ಒಬ್ಬಳೆ ಹೋಗಿ ನೇಣಾಕೊಂಬಿಟ್ರೆ ನಾವೆಲ್ಲ ಜೈಲಿಗೆ ಹೋಗ್ಬೇಕಲ್ಲ. ಹೋಗಮ್ಮ ನೀನು ಒಳಗಡೆ ನಿಂತ್ಕೊಬಿಡೋ, ಯಾವ ಕಾರಣಕ್ಕೂ ಒಬ್ಬಳನ್ನ ಬಿಡಬೇಡ ಅಂತ. ಇವರೆಲ್ಲ ಒಂದು ರೂಮಲ್ಲಿ ಹಾಕಿದ್ವಿ. ಅಲ್ಲಿ ಒಬ್ಬ ಲೇಡಿ ಕಾನ್ಸ್ಟೇಬಲ್ ಅವ್ ಒಳಗಡೆ ಹೋದ್ಲು, ಅವಳು ಸ್ನಾನ ಮಾಡ್ದಂಗೆಲ್ಲ ಮಾಡಿದ್ಲು. ಇವ್ರು ಪಾಪ ಬಾಗಿಲಲ್ಲಿ, ಬಾಗಿಲು ಹೊರಗಡೆ ಬಾಗಿಲು ತಗೊಂಡು ನಾನು ನಿಂತ್ಕೊಂಡಿದ್ಲು. ಸ್ನಾನ ಮಾಡೋದು, ಜೋರು ಜೋರು ನೀರು ಹಾಕ್ಕೊಳ್ಳೋದು, ಎಲ್ಲ ಅಂಡೆ ನೀರು ಉಯ್ಕೊಳ್ಳೋದು ಎಲ್ಲ ಬಂತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಬಟ್ಟೆ ಹೋಗಿದ್ಲು. ನಾನು ಕೇಳಿ, ಏನು ಬಟ್ಟೆ ಹೋಗಿತ್ತದಾಳೆ ಅಂತ. ಅದೇ ಸರ್, ನಿಮ್ಗೆ ಗೊತ್ತಾಗಲ್ಲ, ಹೆಣ್ಮಕ್ಳದು ಅದು ಲಂಗ ಹೋಗಿತಾ ಇದ್ದಾರೆ ಸರ್. ಆಯಿತು, ಬೇರೆ ಬಟ್ಟೆ ಹಾಕ್ಕೊಂಡು ಬಂದು ಅಂತ ಕೂತ್ಕೊಂಡು ಒಂಥರ. ನಾವು ಪಾಪ ಏನು, ನಾವ್ಯಾಕೆ ಆ ಹೆಣ್ಮಗಳಿಗೆ ಮಾತಾಡಿಸ್ಬೇಕು, ಅದ್ರ ಬಗ್ಗೆ ಯಾಕೆ ಬಂತು ಕೂತ್ಕೊಂಡ್ಲು. ಸರ್ ಇದು ಒಣಗಾಕ್ಬಿಡ್ತೀನಿ ಸರ್ ಹೊರಗಡೆ ಅಂದ್ಲು. ಆಯಿತು, ಒಣಗಾಕೊಂದ್ಲು, ಕಾಂಪೌಂಡ್ ಮೇಲೆ ಹಾಕಿದ್ಲು, ಗೇಟ್ ಮೇಲೆ ಹಾಕಿದ್ಲು, ಬಂದ್ಲು. ಬಂದ್ಲು, ನಾವು ಪಾಡ್ ನಾವು ಕಾಯ್ಕೊಂಡು ಕೂತಿದ್ವಿ, ಕಣ್ಣಲ್ಲಿ ಕಣ್ಣು, ನಿದ್ದೆ ಮಾಡೋಂಗಿಲ್ಲ. ಆ ಪೊಲೀಸ್ನವ್ರು ಎದ್ದಿದಾರ ಅಂತ ಚೆಕ್ ಮಾಡಬೇಕು, ಅವ್ರಿಗೊಂದು ಸಿಗ್ನಲ್ಗಳು ಇಟ್ಕೊಂಡಿರ್ತೀವಿ ನಾವು. ಅವ್ರು ಕಾಣಿಸ್ಬೇಕು ನಮಗೆ, ಒಳಗಿರೋರು ಕಾಣಿಸ್ಬೇಕು. ಎಲ್ಲ ಲೈಟ್ ಆಫ್ ಮಾಡಿದ್ದೀವಿ, 4:45 5 ಗಂಟೆ ಇರಬೇಕು. ನಾನಿದ್ದೀನಿ ಆ ಹಿಂದ್ಗಡೆ ರೋಡಲ್ಲಿ, ರಾಜ್ಯೋದ್ಯಮ ಸೈ ಅಂತ ಬಂತು. ಕೊತ್ವಾಲ್ ರಾಮಚಂದ್ರ, ಸೀತಾರಾಮ್ ಶೆಟ್ಟಿ ಬಂದರು. ನಾನು ನೋಡಿದ್ದೀನಿ ಕಣ್ಣವ್ರೆ, ಬಂದರು. ಬಂದ ತಕ್ಷಣ ಅಲರ್ಟ್ ಮಾಡಿದೆ, ಅಲರ್ಟ್ ಅಲರ್ಟ್ ಅಂತ. ಏ ಬಂದ 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 ಅಂತ. ಇವ್ರು ಎದ್ದೊಳಕ್ಕೆ ಹೋದರು, ಯಾರು ಈ ಹೆಂಗಸರುಗಳೆಲ್ಲ. ಅವ್ರು ನೋಡಿ, ಅವರು ಮಲಗೇ ಇಲ್ಲ, ಅವ್ರನ್ನ ಬಾಯಿ ಬಿಟ್ಟಂಗೆ, ಬಾಯಿ ಬಿಟ್ಟರೆ ಒಡೆದಾಕ್ಬಿಡ್ತೀವಿ ಅಂತ ಎದುರಿಸಿ ಅಲ್ಲಿ ಕೂಡಿಸಿದ್ವಿ. ಹಿಂಗೆ ಬಂದರು, ಬಂದು ಈ ರೋಡಿಗೆ ತಿರುಗಬೇಕು. ರೋಡಿಗೆ ತಿರುಗಿದವನು ಮುಂದೆ ಇರೋನಿಗೆ ಹೇಳಿದ್ವಿ, ನಾವು ರೋಡ್ ಅಟ್ಯಾಕ್ ಮಾಡಿ ಅಂತ ಹೇಳಬೇಕು. ಅವ್ರು ರೆಡಿ ಆಗೋ ಅಷ್ಟರೊಳಗೆ ಹಿಂಗೆ ಗಾಡಿ ವಾಪಸ್ ಹೊರಟಾಯಿತು. ಹೆಂಗು ಎಷ್ಟು ಸ್ಪೀಡಲ್ಲಿ ಹೊರಟೋಯ್ತು ಅಂದರೆ, ಸೆಕೆಂಡಲ್ಲಿ ಒಳ್ಳೆ ಝುಯ್ ಶಬ್ದ ಮಾಡ್ಕೊಂಡು ಹೊಟ್ಟೆ ಹೋಗ್ಬಿಡ್ತು ಗಾಡಿ. ಏನು ನಮಗೆ ಜಗಳ ಶುರುವಾಗೋಯ್ತು, ನೀನು ಕಾಣಿಸ್ಕೊಂಡೆ ಅಂತ, ಅವನು ಅವ್ನು ಕಾಣಿಸ್ಕೊಂಡೆ ಅಂತ, ನಾನು ನೀವು ಮಿಸ್ ಮಾಡಿಬಿಟ್ರಿ, ಇಂಥ ಆಪರ್ಚುನಿಟಿ ಮಿಸ್ ಮಾಡಿಬಿಟ್ರಿ ಅಂತ. ಕೊತ್ವಾಲ್ ರಾಮಚಂದ್ರ ಸಿಕ್ಕಲಿಲ್ಲ, ಹೊರಟೋದ್ಮೇಲೆ ಫೇಲ್ಯೂರ್ ಆಯಿತು. ಈ ಮನೆಯೊಳಗಿದ್ದವ್ರು ನಾವೇನು ಮಾಡಿದ್ವಿ, ಇವ್ರು ನನಗೆ ಕುಕ್ಕರ ಕಂಡಿದ್ವಿ. ಕುಕ್ಕರ ಕಂಡಿದ್ರೆ ಇವರೆಲ್ಲ ಆಗ ರಾಜಕಾರಣಿಗಳ ಮನೆಗೆ, ಅವ್ರ ಮನೆಗೆ, ಇವ್ರ ಮನೆಗೆ, ವಕೀಲರ ಮನೆಗೆ ಎಲ್ಲ ಹೋದರು. ನಮ್ಮನ್ನು ಗೃಹಬಂಧನದಲ್ಲಿ ಇಟ್ಬಿಟ್ಟಿದ್ದಾರೆ, ಮಕ್ಕಳನ್ನ, ಹೆಂಡ್ತಿದ್ದೀರನ್ನ, ಇಬ್ಬರನ್ನ, ಏನೋ ಬಿಡಿಸ್ಬೇಕು ಅಂತ ಎಲ್ಲ ಶತಪ್ರಯತ್ನ ಮಾಡಿದ್ರು. ನಾವು ಅವ್ರನ್ನ ಅಲ್ಲೇ ಇರಬೇಕು ಅಂತ ತಾಕೀತು ಮಾಡಿ ಅಲ್ಲೇ ಇಟ್ಟಿದ್ವಿ. ಏನು ಮಾಡಿಬಿಟ್ರು, ಹೈಕೋರ್ಟಲ್ಲಿ ಒಂದು ABS ಕಾರ್ಪಸ್ ಹಾಕ್ಬಿಟ್ರು ಈ ಥರ. ಅವರ ಕೊತ್ವಾಲನ ತಾಯಿ ನನ್ನ ಸೊಸೆದಿರನ್ನ ಮಕ್ಕಳನ್ನ ಪೊಲೀಸ್ನವ್ರು ಅಕ್ರಮ ಬಂಧನದಲ್ಲಿ ಇಟ್ಕೊಂಡಿದ್ದಾರೆ, ಏನಾಗಿದೆ ಅಂತ ಗೊತ್ತಿಲ್ಲ ಅಂತ. ನಾವೇನು ಅಕ್ರಮ ಬಂಧನದಲ್ಲಿ ಇಟ್ಕೊಂಡಿಲ್ಲ, ಅವ್ರು ಈಚೆ ಬರಬಾರ್ದು ಅಂತ ಹೇಳಿದ್ವಿ ಅಷ್ಟೆ. ಬಟ್ ಹೊರಗಡೆ ಎಲ್ಲ ಕಾಯ್ತಾ ಇದ್ವಿ, ಕೊತ್ವಾಲ್ ರಾಮಚಂದ್ರ ಬಂದರೆ ಇಟ್ಕೊಳ್ಬೇಕು. ಒಂದು ದಿವಸ ನೋಡ್ತಾ ಇದ್ದೀವಿ, ಇದ್ದಕ್ಕಿದ್ದಂಗೆ ಹೈಕೋರ್ಟ್ನ ರಿಜಿಸ್ಟ್ರಾರು, ವಕೀಲರ ತಂಡ ಬರ್ತಾ ಇದೆ ಮನೆ ಚೆಕ್ ಮಾಡೋಕ್ಕೆ. ನಾವೆಲ್ಲ ಹೊರಗಡೆಯಿಂದ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ಮನೆಯೊಳಗೆ ಹೋಗಂಗಿಲ್ವಲ್ಲ, ಅಕ್ರಮ ಬಂಧನ ಪ್ರೂವ್ ಆಗ್ಬಿಡುತ್ತೆ. ಅಷ್ಟೊತ್ತಿಗೆ ಇದೋರೆಲ್ಲ ಎಸ್ಕೇಪ್ ಆ ಕಡೆ ಈ ಕಡೆ ಎಲ್ಲ ಹಿಂದೆ ಕೊಟ್ಟೋಗ್ಬಿಟ್ವಿ. ಬಂತು, ಅವ್ರ ಕಾರಲ್ಲಿ ಬಂದರು, ಒಳಗಡೆ ಹೋಗಿ ಚೆಕ್ ಮಾಡಿದ್ರು ಹೈಕೋರ್ಟ್ ರಿಜಿಸ್ಟ್ರಾರು. ಪೊಲೀಸ್ನವ್ರು ಇಲ್ಲ, ಅವ್ರು ಮಾತಾಡಿದ್ರು. ಏನು ಅಂದರು, ಪೊಲೀಸ್ನವ್ರು ನಮ್ಮನ್ನು ಭಯ ಬೀಳಿಸ್ತಾರೆ ಸರ್ ಇದ್ದಾರೆ ಅಂತ ಒಂದು ಹೇಳಿಕೆ ಕೊಟ್ಟಳು ಅವಳು. ಆಮೇಲೆ ನಮ್ಮ ವಕೀಲರ ಮುಖಾಂತರ ಗೊತ್ತಾಗಿದ್ದು, ವಕೀಲರೆಲ್ಲ ನಮ್ಗೆ ಪರಿಚಯ ಇರೋರೇ ಹೋಗಿದ್ರು, ಗೊತ್ತಿರೋರು. ಸಿಕ್ಕಾಕೊಂಡಿದ್ರೆ ಭಾಳ ತೊಂದರೆ ಆಗಿರೋದು, ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಈಚೆ ಇದ್ದಿದ್ದು ಅಂತ ವಕೀಲರು ಅಂದರು. ಏನು ಹೇಳಿಕೆ ಕೊಟ್ಟಲು ಅಂದರು, ಈ ಥರ ಅಕ್ರಮ ಮನೆ ನುಗ್ಗಿದ್ರು, ಅಕ್ರಮವಾಗಿ ಇಟ್ಕೊಂಡಿದ್ದಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಅವರು ರೆಕಾರ್ಡ್ ಮಾಡಿಕೊಂಡು ಹೋದರು, ಸಿಕ್ಬಿಟ್ರಲ್ಲ ABS ಕಾರ್ಪಸ್ ಕ್ಯಾನ್ಸಲ್ ಆಯಿತು.
ರಿಜೆಕ್ಟ್ ಆಗುತ್ತದೆ. ಹೇಬಿಯಸ್ ಕಾರ್ಪಸಲ್ಲಿ ಅವ್ರು ಸಿಕ್ಕಿದ್ರೆ ಸಾಕು, ಆಮೇಲೆ ಬೇಕಾದ್ರೆ ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ಬೋದು, ಹಿಂಗೆ ನುಗ್ಗಿದ್ರು ಅದು ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಅದು ಇದು ಅಂತ ಕೊಡ್ಬೋದು. ಅವ್ರು ಕೊಡಲ್ಲ ಅಂತ ನಮಗೆ ಗೊತ್ತಿತ್ತು, ಅದರಿಂದ ಬಚಾವಾದ್ವಿ. ಆಮೇಲೆ ಅವರು ಕಾರ್ ತಂದಿದ್ರು, ವಕೀಲರು ಇಲ್ಲ, ಕಾರಲ್ಲಿ ಕೂತ್ಕೊಂಡ್ರು, ಎಲ್ಲ ಹೊಟ್ಟೋಗ್ಬಿಟ್ರು, ಮನೇನ ಬೀಗ ಹಾಕೊಂಡು ಹೊಟ್ಟೋಗ್ಬಿಟ್ರು. ಆಮೇಲೆ ಶಿಕಾರಿಪುರಕ್ಕೆ ಹೋದ್ರು ಅಂತ ನಮಗೆ ಗೊತ್ತಾಯಿತು. ಏನು ಹಿಂಗೆ ಮಿಸ್ ಆಗೋಯ್ತಲ್ಲ ಕೇಸು, ಮಿಸ್ ಆದಮೇಲೆ ನಾವು ಏನು ಮಾಡಬೇಕು? ಸೀತಾರಾಮ್ ಶೆಟ್ಟಿ ನಮ್ಗೆ ಆಮೇಲೆ ಎಲ್ಲ ಆದಮೇಲೆ ಸಿಕ್ಕಾಕಂಡ, ಅಷ್ಟೊತ್ತಿಗೆ ಕೊತ್ವಾಲೊಂದು ಕೊಲೆನೂ ಆಗಿಬಿಟ್ಟಿತ್ತು. ಸೀತಾರಾಮ್ ಶೆಟ್ಟಿ ಸಿಕ್ಕಾಕಂಡಾಗ ನಮ್ಗೆ ಇದ್ದಿದ್ದು ಒಂದೇ ಇದು, ಇದನ್ನು ತಿಳ್ಕೊಬೇಕು ಹೆಂಗೆ ಅವತ್ತು ಎಸ್ಕೇಪ್ ಆದರು ಅಂತ. ಸೀತಾರಾಮ್ ಶೆಟ್ಟಿ ಕೇಳಿದ್ವಿ, ಹೆಂಗಯ್ಯ ನೀನು ಇದು ಹೆಂಗೆ ಅವತ್ತು ಹೋದ್ರಿ, ನಿಮ್ಗೆ ಯಾರಾದ್ರೂ ನಮ್ಮಿಂದಲಿ ಯಾರಾದರೂ ಸಿಗ್ನಲ್ ಮಾಡಿದ್ರ ಅಥವಾ ನಿಮಗೇನಾದರೂ ಗೊತ್ತಾಯ್ತಾ, ನಮ್ಮ ಪ್ಲ್ಯಾನ್ ಏನಾದರೂ ಲೀಕ್ ಔಟ್ ಆಯ್ತಾ ಅಂತ. ಏನಿಲ್ಲ ಸರ್, ನಮ್ಮದು ಅರೇಂಜ್ಮೆಂಟ್ಸ್ ಸರ್ ಅದು ಅಂತ. ಏನಪ್ಪ ಅರೇಂಜ್ಮೆಂಟ್ಸ್ ಅಂದರೆ, ಸರ್ ನೀವು ಅಷ್ಟು ಜನ ಇದ್ರಿ ಏನಾದರೂ ಅಬ್ಸರ್ವ್ ಮಾಡಿದ್ರ ಅಂತ. ಏನು ಅಬ್ಸರ್ವ್ ಏನಾಯ್ತು ಅವತ್ತು ಮನೇಲಿ ಸರ್ ಅಂದರು. ಏನೂ ಆಗಿಲ್ಲ, ಮನೆ ನುಗ್ಗಿದ್ವಿ, ಮನೆ ಹಿಂಗಾಗಿದ್ವಿ, ಅವಳು ಮುಟ್ಟಾಯಿತು ಅಂದ್ಲು, ಹೊರಗಡೆ ಆಯಿತು ಅಂದ್ಲು, ಸ್ನಾನ ಮಾಡಿದ್ಲು, ಅಲ್ಲೇ ಇರೋದು ಸರ್ ಪಾಯಿಂಟು. ಏನು ಅದಕ್ಕೂ ಇದಕ್ಕೇನು ಸಂಬಂಧ ಸರ್? ಅವಳು ಸ್ನಾನ ಮಾಡಿ ಬಟ್ಟೆ ಹೋಗಿದ್ಲ, ಆ ಬಟ್ಟೆ ಬಣ್ಣ ನೋಡಿದ್ರ ಸರ್ ನೀವು ಅಂದ? ಇಲ್ವಲ್ಲ ಅಂದೆ, ಕೆಂಪು ಲಂಗ ಸರ್, ಗೇಟ್ ಮೇಲೆ ಹಾಕ್ಬಿಟ್ಲು. ಅವಳು ಲೈಟು ಪೋರ್ಟಿಗೋ ಲೈಟೆಲ್ಲ ಆಫ್ ಮಾಡಿದ್ಲು, ಗೊತ್ತಾ ಸರ್ ಯಾರು ನೋಡ್ಬಿಡ್ತಾರೆ, ಮರ್ಯಾದೆ ಪ್ರಶ್ನೆ ಅಂತ ಹೇಳಿದ್ಲು. ಅವಳೇ ಹೇಳಿದ್ದಂತೆ ಅವನಿಗೆ, ಪೋರ್ಟಿಕಲ್ ಒಂದು ಸಪ್ರೇಟ್ ಲೈಟ್ ಹಾಕಿದ್ದಾರೆ, ಅದು ಕೆಂಪು ಲೈಟು, ಅದ್ರ ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾಳೆ. ಇವ್ರದ್ದು ಏನಾದರೂ ರೌಡಿಗಳು ಬೇರೆಯವರು ಅಟ್ಯಾಕ್ ಮಾಡಿದರೆ, ಮನೆ ಹತ್ರ ಏನಾದರೂ ಡೌಟ್ಫುಲ್ ಕ್ಯಾರೆಕ್ಟರ್ಸ್ ಬಂದಿದ್ದರೆ ಈ ಸಿಗ್ನಲ್ ಹಾಕೋದಂತೆ, ಬರೀ ಲೈಟ್ ಹಾಕೋದಂತೆ. ಆವತ್ತು ಇವಳು ಬರೀ ಲೈಟ್, ಕೆಂಪು ಲೈಟ್ ಅಲ್ಲದೆ ಈ ಕೆಂಪು ಲಂಗವನ್ನು ಗೇಟ್ ಮೇಲೆ ಹಾಕಿದ್ದಾಳೆ. ಕೊತ್ವಾಲ ಬಂದವನು ಸುಯ್ ಅಂತ ಹೊಟ್ಟೋಗ್ಬಿಟ್ಟಿದ್ದಾನೆ. ಹೋಗ್ಬಿಟ್ಟು ಹಿಂಗೆ ಕೇಳಿದಂತೆ, ಯಾಕೆ ಬಾಸ್ ಅಂತ, ರೀ ನೋಡ್ಲಿಲ್ವೇನ್ರಲ್ಲಿ ಡೇಂಜರ್ ಲೈಟು? ಓಹೋ, ಪೊಲೀಸ್ನವರು ಅಂದರೆ ನಾವು ರಂಗೋಲೆ ಕೆಳಗೆ ನುಗ್ಗೋರು ಅಂದಂತೆ. ಮತ್ತು ನೀವು ಯಾಕೆ ವಾಪಸ್ ಹೋಗಿದ್ದು, ಮನೆಯೊಳಗೆ ಹೋದ್ರಲ್ಲ ಯಾಕೆ ವಾಪಸ್ ಹೋಗಿದ್ದು ಅಂದೆ. ಸಾರ್ ನಾವು ಮನೆಯೊಳಗಡೆ ಹೋಗಿದ್ದು. ಹೌದು ಸಾರ್, ಯಾಕೆ ಅಷ್ಟು ಲೇಟಾಗಿ ಬಂದ್ರಿ ನೀವು? ಎಷ್ಟು ಗಂಟೆ ನೀವು ಬಂದಾಗ? ಹೆಚ್ಚು ಕಡಿಮೆ 2 ಗಂಟೆನೇನೋ. ನಮ್ಮ ನೀವು ವಿಶ್ ಮಾಡ್ಕೊಂಡು ಹೋದ್ರಲ್ಲ, ಆ ಪೊಲೀಸ್ ಯಾರು ಗೊತ್ತೇನೋ ಅಂದೆ. ಬೀಟ್ ಪೊಲೀಸ್ ಯಾವಾಗಲೂ ಸಿಗ್ತಾರೆ, ಅವ್ರಿಗೆ ಹಿಂಗೆ ಅಂದ್ಕೊಂಡು ಹೋಗ್ತೀವಿ ಸರ್ ನಾವು, ಡೌಟ್ ಬರಬಾರ್ದು ಅಂತ. ಅವತ್ತು ನಾನೇ ಕಣ ಇದ್ದಿದ್ದು ಅಂದೆ. ಅಯ್ಯೋಯ್ಯೋ, ಹೌದಾ ಸರ್? ಅಯ್ಯೋ, ಅವ್ರು ಸಿಕ್ಕಿದ್ರೆ ಹೊಡೆದಾಕ್ ಬಿಡ್ತಾಯಿದ್ರಿ ಅಂದ. ಹೆಂಗೆ ನೀವು ವಾಪಸ್ ಹೋದ್ರಿ? ನಮ್ಮ ಮೇಲೆ ನಮ್ಮನ್ನೇನಾದರೂ ಗುರ್ತಿದ್ದು ಬಿಟ್ರ ಅಂದೆ. ನಮಗೇನು ಡೌಟ್ ಬಂದೇ ಇಲ್ಲ ಸರ್, ನಾವು ಬಂದಿದ್ದು ಫ್ರೆಜರ್ ಟೌನಲ್ಲಿ ತಾಮಸ್ ಕೆಫೆ ಇದೆಯಲ್ಲ, ಅಲ್ಲಿ ಲಕ್ಷ್ಮೀ ದೇವಮ್ಮ ಅಂತ ಒಬ್ಬಳು ಸೂಳೆಗಾರಿಕೆ ಮಾಡ್ತಾಯಿದ್ಲು. ಹೈ ಪ್ರೊಫೈಲ್ ಸೂಳೆಗಾರಿಕೆ. ಹೈ ಪ್ರೊಫೈಲ್ ಅಂದರೆ ಆ ಮನೆಯೊಳಗೆ ಆವಾಗಲೇ 7-star ಫೆಸಿಲಿಟೀಸು. ಅವಳ ಕಸ್ಟಮರ್ಸು, ಬ್ಯೂರೋಕ್ರಾಟ್ಸ್, ಪೊಲಿಟಿಷಿಯನ್ಸ್, ಅಫಿಷಿಯಲ್ಸು, ಅಫಿಷಿಯಲ್ಸ್ ಯಾರ್ಯಾರು ಅಂದ್ಬಿಟ್ರೆ ಆಶ್ಚರ್ಯ ಪಟ್ಬಿಡ್ತೀರ. ಸರ್ಕಾರಿ ವಿಭಾಗದ PWD ಇಂಜಿನಿಯರ್ಗಳು, ನ್ಯಾಯಾಂಗ ವ್ಯವಸ್ಥೆಯ ಕೆಲವು ಅಧಿಕಾರಿಗಳು, ರಾಜಕಾರಣಿಗಳು, ಕಮರ್ಷಿಯಲ್ ಟ್ಯಾಕ್ಸ್ನವರು, ಎಲ್ಲರೂ ಅಬ್ಕಾರಿ ಇಂಥವರೇ ಅಫಿಷಿಯಲ್ಸ್. ಪೊಲೀಸರು, ಅವಳು ಕಸ್ಟಮರ್ಸು. ಅವಳು ಹೆಂಗಿದ್ಲು ಅಂದರೆ, ನೋಡ್ಬಿಟ್ರೆ ಯಾರಾದರೂ ಇವ್ರು ಹಿಂಗೆ ಮಾಡ್ತಾರೆ ಅಂದರೆ ಕಪಾಳು ಕೊಡ್ದುಬಿಟ್ಟಿರೋರು ನಮಗೆ, ಇಂಥ ಒಬ್ಬ ಗೌರವಾನ್ವಿತ ಹೆಣ್ಣುಮಗಳಿಗೆ ನೀವು ಹಿಂಗೆ ಮಾತಾಡ್ತೀರಾ ಅಂತ. ಪ್ರತಿ ಐಟಮ್ಮು ಮೂಗುತಿಯಿಂದ ಹಿಡಿದು ಕತ್ತವರೆಗೂ ಡೈಮಂಡು. ಆ ಮನೆಯೊಳಗಡೆ ನೀವು ಹೇಳಿದಂಥ ಹೆಣ್ಣುಮಕ್ಕಳು ಸಿಗೋರು, ದೇಶದ ಯಾವುದೇ ಭಾಗದ ಹೆಣ್ಣುಮಗು ಬೇಕು ಅಂದ್ರೆ ಅಲ್ಲಿ ಸಿಗೋದು. ಆ ಮನೆಗೆ ಇವರು ಪುಕ್ಸಟೆ ಗಿರಾಕಿಗಳು, ಪ್ರೊಟೆಕ್ಷನ್ ಮನಿ ಕೊಡೋ ಬದಲು ಇದು ಕೊಡಬೇಕು ಅವನಿಗೆ, ಕೊತ್ವಾಲ್ ರಾಮಚಂದ್ರ ಅವ್ರಿಗೆ ಪ್ರೊಟೆಕ್ಷನ್ ಇದಕ್ಕೆ. ಆವಾಗ ಇದಿಲ್ಲಿ ಈ VCR ಅಶ್ಲೀಲ ಚಿತ್ರದ್ದು ಯಾವುದೋ ಒಂದು ವಿಶೇಷವಾದ ಒಂದು ಸಿಕ್ಕಿತ್ತಂತೆ ಅವರಿಗೆ, ಅದನ್ನ ಹೋಗಿ ಅಲ್ಲಿ ನೋಡಿದ್ದಾರೆ. ಈ ಕೊತ್ವಾಲ್ ರಾಮಚಂದ್ರ ಅವನಿಗೆ ಕೆಟ್ಟ ಅಭ್ಯಾಸದಲ್ಲಿ ಹೆಣ್ಣು ಬಾಕ ಅವನು, ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ ಅವನಿಗೆ ಕೆಟ್ಟ ಅಭ್ಯಾಸ. ಕುಡಿಯೋದು ಭಾಳ ಕಡಿಮೆ ಕುಡಿಯೋನು ಅವನು,
ಬೆಂಗಳೂರು ನಗರದಲ್ಲೆಲ್ಲೂ ಕೂತ್ಕೊಂಡು ಕುಡಿತಾ ಇರಲಿಲ್ಲ ಅವನು. ಕುಡಿಬೇಕು ಅಂದರೆ ದೊಡ್ಡಬಳ್ಳಾಪುರಕ್ಕೂ ಕುಡ್ಕೊಂಬರೋನು, ನೆಲಮಂಗಲಕ್ಕೂ ಕುಡ್ಕೊಂಬರೋನು, ಕೆಂಗೇರಿಗೂ ಕುಡ್ಕೊಂಬರೋನು. ಇಷ್ಟೇ ಕುಡಿತಾ ಇದ್ದವನು, ಏನು ಮೈ ಮರೆತಾನೆ, ಕುಡಿತಾನೆ ಇರಲಿಲ್ಲ ಅವನು. ಇಲ್ಲ ಅಲ್ವೇ ಅಲ್ಲ. ಆಯಿತಾ, ಆ ಕ್ಯಾಸೆಟ್ ಹೋಗಿ ಚೆನ್ನಾಗಿ ನೋಡಿದರೆ ಆ ಹೆಣ್ಣು ಮಕ್ಕಳನ್ನ ಉಪಯೋಗಿಸ್ಕೊಂಡಿದ್ದಾರೆ. ಅಲ್ಲಿ ರಾಜಾತಿಥ್ಯವನ್ನು ಪಡೆದು ರಾತ್ರಿ ಬಿಟ್ಬಿಟ್ಟು ಬಂದಿದ್ದಾರೆ ಇವರಿಬ್ಬರೇ, ಇಬ್ಬರಿಗೂ ರಾಜಾತಿಥ್ಯ ಬಂದಿದ್ದಾರೆ. ಮನೆಗೆ ಬಂದಿದ್ದಾರೆ, ಮನೆಗೆ ಬಂದುಬಿಟ್ಟು ಕ್ಯಾಸೆಟ್ ಇಲ್ಲರಿ ಅಂತ ಮನೇಲಿ ಹಾಕಿ ನೋಡೋಕ್ಕೆ ತಿರ್ಗಾ ಸಾರ್ ಅಲ್ಲೇ ಬಿಟ್ಬಿಟ್ಟೆ ಸಾರ್ ಅಂದಂತೇಳು ಸೀತಾರಾಮ್ ಶೆಟ್ಟಿ. ಏನ್ರಿ ಅಲ್ಲಿ ಬಿಟ್ಟು ಯಾವನ ಗಿರಾಕಿ ಎತ್ಕೊಂಡು ಹೋಗ್ಬಿಟ್ರೆ ಅವನು ವಾಪಸ್ ಕೊಡ್ಬೇಕಲ್ರಿ, ಎಂಥ ಕಡೆಯಿಂದ ತಂದಿದ್ದೀವಿ ಆ ಥರ ಕ್ಯಾಸೆಟ್ಟೇ ಸಿಗಲ್ಲ. ತಿರ್ಗಾ ವಾಪಸ್ ಹೋಗಿದ್ದಾರೆ ಕ್ಯಾಸೆಟ್ ತರಕ್ಕೆ. ನೋಡಿ ಅವನ ಈ ಕಾಮದ ಮನಸ್ಸು ಅವನ ಜೀವ ಉಳಿಸ್ಬಿಡ್ತಾವತ್ತು. ಕಾಮಿಷ್ಟ ಮನಸ್ಸು ಅವನ ಜೀವ ಉಳಿಸ್ಬಿಡ್ತು. ಅದು ನಾಳೆ ಬೆಳಿಗ್ಗೆ ತೊಗೊಂಡು ಬರ್ಬೋದಿತ್ತು ರೋಗಿ, ಅಥವಾ ಸೀತಾರಾಮ್ ಶೆಟ್ಟಿನ ತೊಗೊಂಡು ಬಾ ಅನ್ಬೋದಿತ್ತು. ಸೀತಾರಾಮ್ ಶೆಟ್ಟಿ ಹೋಗಲ್ಲ ಒಬ್ಬನೇ ಭಯ. ಇವನು ಅವನ ಆ ಥರ ಒಬ್ಬ ರೌಡಿ ಅವನು ಹೋಗಿದ್ದಾರೆ. ಆ ಹೋಗಿರೋ ಟೈಮಿಗೆ ನಾವು ರೈಡ್ ಮಾಡಿದ್ದೀವಿ. ರೈಡ್ ಮಾಡಿ ಬರುವಾಗ ಕೆಂಪು ಲೈಟು, ಕೆಂಪು ಲಂಗ, ಎಸ್ಕೆ. ಇದು ಕೊತ್ವಾಲ್ ರಾಮಚಂದ್ರ. ಇದು ಕೊತ್ವಾಲ್ ರಾಮಚಂದ್ರ ನೂರಾರು ಕಥೆಗಳಲ್ಲಿ ಇದೊಂದು. ಸಿಕ್ಕಲಿಲ್ಲ. ಆಮೇಲೆ ನಾವು ಹುಡುಕ್ಬೇಕು, ಏನಾದರೂ ಮಾಹಿತಿ ತಗೊಳ್ಬೇಕು, ಯಾರ್ಯಾರಿದ್ದಾರೆ ಅವನ ಜೊತೆ ಅಂತ. ಎಲ್ಲ ಹೊಸಬ್ರೆ. ಆವಾಗ ಅವನ ಜೊತೆ ಇದ್ದವರು ಇಂತಿಂಥವ್ರು ಇದ್ದರು ಅಂತ. ಅವ್ರು ಯಾರು ನಮಗೆ ಗೊತ್ತೇ ಇಲ್ಲ. ಇನ್ನು ಆವಾಗ ಬಡ್ಡಿಂಗ್ ರೌಡಿಗಳವರೆಲ್ಲ. ಹಾಂ, ಆವಾಗ ನಮಗೊಂದು ಮಾಹಿತಿ ಬರುತ್ತೆ. ಸರ್, ಇವನ ಜೊತೆ ಒಬ್ಬ ಹೊಸನಗರದವನು ಕೃಷ್ಣಮೂರ್ತಿ ಅಂತಿದ್ದಾನೆ. ಆ ಕೃಷ್ಣಮೂರ್ತಿ ಅನ್ನೋನು ಹೊಸನಗರದವನು, ಶಿವಮೊಗ್ಗದಲ್ಲಿ ಎಲ್ಲ ಈ ರೌಡಿಸಮ್ ಮಾಡಿಕೊಂಡು ಇರೋವಂಥ ವ್ಯಕ್ತಿ. ಅವನು ಹನುಮಂತ್ ನಗರದಲ್ಲಿ ಒಂದು ಹುಡುಗಿನ ಮದುವೆ ಆಗಿದ್ದಾನೆ. ಅವನ ಬಗ್ಗೆ ಮಾಹಿತಿ ಸಂಗ್ರಹಿಸುವಾಗ, ಆಗ 80ರ ದಶಕದಲ್ಲಿ ಆಗಿನ MLA ಮಳ್ಳೂರು ಆನಂದರಾಯರು ಅಂತ, ಅವ್ರ ಮನೆಗೊಂದು ಬಾಂಬೆ ಸತದ ಪ್ರಕರಣ ಆಗುತ್ತೆ. ಮಳ್ಳೂರು ಆನಂದರಾಯರ ಮನೆಗೆ ಈ ಹಂದಿಗೆಲ್ಲ ಬಾಂಬಿಡ್ತಾರಲ್ಲ, ಹಿಂಗೆ ಸಿಡಿತದ ಸ್ಫೋಟಕ, ಅದನ್ನು ಉಪಯೋಗಿಸಿ ಗೇಟ್ಗೆ ಸ್ಫೋಟಿಸಿದ್ರು. ಅದರಲ್ಲಿ ಪ್ರಮುಖ ಆರೋಪಿ ಸರ್ ಇವನು ಬಾಂಬ್ ಕೃಷ್ಣಮೂರ್ತಿ. ಅವನಿಗೆ ಗೊತ್ತಿರುತ್ತೆ ಸರ್ ಮಾಹಿತಿ. ಅವನು ಆ ಕಡೆಯವ್ರನ್ನೇ ಜಾಸ್ತಿ ನಂಬೋದು, ಬೆಂಗಳೂರು ರೌಡಿಗಳನ್ನ ನಂಬ್ತಾ ಇರಲಿಲ್ಲ. ಅವನು ಬೆಂಗಳೂರಲ್ಲಿದ್ದಾನೆ, ಹನುಮಂತ್ ನಗರದಲ್ಲಿ ಮದುವೆ ಆಗಿದ್ದಾನೆ. ಅವರು ಯಾರು ಮದುವೆ ಆಗಿರೋದು, ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ, ಇವನು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದ ಬಾಮ ಕೃಷ್ಣಮೂರ್ತಿ. ಮೊದಲು ಹೋಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದ. ಅವ್ರೇನು ಹೋಟ್ಲ್ ಇಟ್ಟಿದ್ದಾರೆ? ಇಲ್ಲ, ಹೋಟ್ಲ್ ಇಟ್ಟಿಲ್ಲ ಸರ್, ಬೀದಿ ಬದಿಲಿ ವಡೆ ಬಜ್ಜಿ ಮಾಡ್ತಾರೆ ಸರ್, ಬಡವರು ಸರ್. ಬಾಮ ಕೃಷ್ಣಮೂರ್ತಿ ಬಗ್ಗೆ ಮಾಹಿತಿ ಕೊಡಬೇಕು ನಾವು. ಅಷ್ಟೊತ್ತಿಗೆ ಕೆಂಪ ಅಲಿಯಾಸ್ ಪೊಲೀಸ್ ಕೆಂಪ ಅವನು ಹಿಡಿದಿದ್ವಿ. ಅವರಪ್ಪ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ IPS ಆಫೀಸರ್ಗೆ ಪ್ರೀತಿ ಪಾತ್ರನಾದ ಪೊಲೀಸ್ ಅಧಿಕಾರಿ ಪೊಲೀಸ್ ಕೆಂಪ ಅವರಪ್ಪ. ಅವರು ಕಾನ್ಸ್ಟೇಬಲಿಂದ ಇನ್ಸ್ಪೆಕ್ಟ್ರಾಗೇನು ರಿಟೈರ್ ಆದರು. ಅವರು ಎಲ್ಲ IPS ಅಧಿಕಾರಿಗಳು ಅವನ ಪರ ಮಾತಾಡೋರು ಕೆಂಪನ ಅಪ್ಪನ ಬಗ್ಗೆ. ಅವರ ಹೆಸರಿಗೆ ಬಕೆಟ್ ಅಂಥೇಳಿ ಅನ್ವರ್ತನಾಮನೂ ಇಟ್ಟಿದ್ದರು. ಅವ್ರಿಗೆ ಏನು ಕೆಲಸ ಅಂದರೆ, ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಚೇಂಬರ್ ಪಕ್ಕ ಒಂದು ವಿಶೇಷವಾದ ಕಚೇರಿ. ಅವರು ಪೊಲೀಸ್ ಕೆಲಸ ಮಾಡಿದ್ದೇನು ಅಂದರೆ, ಪೊಲೀಸ್ ಅಧಿಕಾರಿಗಳಿಗೆ ಹಬ್ಬ ಹರಿದಿನಗಳಿಗೆ ತರಕಾರಿ ಹೂವು ಎಲ್ಲ ವ್ಯವಸ್ಥೆ. ಅವರ ಮನೆಯವ್ರಿಗೆ ಆರೋಗ್ಯ ಕೆಟ್ಟರೆ ಬೋರಿಂಗು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವಿಶೇಷವಾದ ಚಿಕಿತ್ಸೆ. ಅವ್ರ ಮನೆಯಲ್ಲಿರೋ ನಾಯಿ ಬೆಕ್ಕುಗಳಿಗೇನಾದರೂ ಆದರೆ ವೆಟರ್ನರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಇವ್ರದ್ದು ಪ್ರಮುಖ ಕೆಲಸ ಅದೇ ಇದ್ದಿದ್ದು, ಒಂಥರ PRO ಇದ್ದಂಗೆ. ಪೊಲೀಸ್ ಕುಟುಂಬಗಳಿಗೆ ಈ ಎಲ್ಲ ಬೇರೆ ವ್ಯವಸ್ಥೆಗಳಿಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಎಲ್ಲ ಅವರೇ ಮಾಡ್ತಾಯಿದ್ದು. ಅವ್ರಿಗೆ ಬಿಡಿ, ಶ್ಲಾಘನೀಯ ಸೇವೆಗಾಗಿ ರಾಷ್ಟ್ರಪತಿಗಳ ಚಿನ್ನದ ಪದಕ ಸಿಕ್ತು. ಆಯಿತಾ, ಅವ್ರ ಮಗ ಕೆಂಪ, ಆತನಿಗೆ ನಾವು ಹಿಡಿದಿದ್ವಿ.
ಹಿಡಿದಾಗ ಅವನು ನಮಗೆ ಮಾಹಿತಿಗಳು ಕೊಟ್ಟ, ಭಾಳ ಮಾಹಿತಿ ಕೊಟ್ಟ. ಸರ್, ಕೃಷ್ಣಮೂರ್ತಿ ಅಂತಿದ್ದಾನೆ ಅವನು, ನಯನಪ್ಪ ಶೆಟ್ಟಿ ಪಾಳ್ಯ, ಬನ್ನೇರುಘಟ್ಟ ರಸ್ತೆಯಲ್ಲಿ ಮನೆ ಮಾಡ್ಕೊಂಡಿದ್ದಾನೆ. ಎಲ್ಲ ಅಲ್ಲಿ ಹೊಲ ಗದ್ದೆ ಮಧ್ಯದಲ್ಲಿ ಒಂದೇ ಒಂದು ಮನೆ ಇದೆ ಸರ್, ಅಲ್ಲಿ ಆ ಮನೇಲಿದ್ದಾನೆ ಅವನು. ಅದರ ಮನೆ ದಾಳಿ ಮಾಡಬೇಡಿ ಸರ್ ನೈಟು ಅಂದ. ನಮಗೆ ಇದು ಬೇಕು, ರಿಸಲ್ಟ್ ಬೇಕು. ಸ್ಕ್ವಾಡ್ ಫಾರ್ಮ್ ಆಗಿದೆ, ಏನು ಒಂದು ಚೂರು ಕ್ಲೂ ಸಿಗ್ತಾ ಇಲ್ಲ, ಸಿಕ್ಕಿದ ಕ್ಲೂ ಹಿಂಗೆ ಹಾಳಾಗೋಯ್ತಲ್ಲ ಅಂತ. ನೀವು ಆ ಮನೆ ರೈಡ್ ನನಗೆ ಗೊತ್ತು ಸರ್ ಅಂತ. ಕಷ್ಟ ಸರ್ ಕಂಡುಹಿಡಿಯೋದು, ಕಂಡುಹಿಡಿದು ತೋರಿಸ್ದ. ಮನೆ ಮಾತ್ರ ರೈಡ್ ಮಾಡೋಕ್ಕೆ ಹೋಗ್ಬಿಡಿ ಸರ್ ಅಂತ. ಯಾಕೆ ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಆ ಮನೆ ರೈಡ್ ನನಗೆ ಗೊತ್ತು ಸರ್ ಅಂತ. ಕಷ್ಟ ಸರ್ ಕಂಡುಹಿಡಿಯೋದು, ಕಂಡುಹಿಡಿದು ತೋರಿಸ್ದ. ಮನೆ ಮಾತ್ರ ರೈಡ್ ಮಾಡೋಕ್ಕೆ ಹೋಗ್ಬಿಡಿ ಸರ್ ಅಂತ. ಯಾಕೆ ಅವ್ನು ಮೊನ್ನೆ ತಾನೇ ಅವನಿಗೆ ಅವನ ಹೆಂಡತಿಗೆ ಹೆರಿಗೆ ಆಗಿದೆ. ಆಗಲಿ ಬಿಡಪ್ಪ, ನಾವು ಅವಳಿಗೇನು ನಾವು ತೊಂದರೆ ಮಾಡಲ್ವಲ್ಲ, ಅವ್ನು ಬೇಕು ನಮಗಷ್ಟೇ. ಅವ್ರ ಅತ್ತೆ ಮಾವನ ಮನೆಗೆ ಹೋದ್ವಿ, ಅಲ್ಲಿದ್ದಾನೆ ಅಂತ. ಅಲ್ಲಿಲ್ಲ, ಇಲ್ಲಿದ್ದಾನೆ ಅಂತ ಗೊತ್ತಾಗ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆಯಿತು, ಬಂದ್ವಿ. ಬಂದರೆ ಒಳಗಡೆ ಮಾತ್ರ ಹೋಗ್ಬೇಡಿ ಸರ್, ಇನ್ನೊಂದು ರಿಕ್ವೆಸ್ಟ್ ನಮಗೆ, ದಯವಿಟ್ಟು ರೈಡ್ ಮಾಡಬೇಡಿ ಸರ್. ಯಾಕೆ ಯಾಕೆ ಅಂದರೆ ಸರ್, ಅವನ ಹತ್ರ 4 ಜಾಡಿ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಳು ಇಟ್ಕೊಂಡಿರ್ತಾನೆ ಸರ್. ಇದು ನಮಗೆಲ್ಲ ತೋರಿಸಿದ್ದಾನೆ. ಅದು ಸುಮ್ಮನೆ ಮುಚ್ಚಳ ತೆಗೆದ್ರೆ ಹೊಗೆ ಬರುತ್ತೆ ಸರ್. ಏನು ಆ್ಯಸಿಡ್ ಅದೆಲ್ಲ, ಅದು ಕಾನ್ಸಂಟ್ರೇಟೆಡ್, ಭಾಳ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗಳು ಇಟ್ಕೊಂಡಿರ್ತಾನೆ ಅಂತ. ಈ ಉಪ್ಪಿನಕಾಯಿ ಜಾಡಿ ಇರ್ತಲ್ಲ ಆ ಥರ ಜಾಡಿಲಿ ಇರಲಿ ಬಿಡು. ನಾವು ಅದಕ್ಕೆ ರೆಡಿ ಮಾಡಿಕೊಂಡು ಮನೆಯೆಲ್ಲ ಕವರ್ ಮಾಡಿದ್ವಿ. ಸಣ್ಣದೊಂದು ಬೆಡ್ ಲ್ಯಾಂಪ್ ಹಾಕಿದ್ರು, ಬೆಡ್ ಲ್ಯಾಂಪ್ ಹಾಕಿದ್ರು, ಫುಲ್ಲು ಕವರ್ ಮಾಡ್ಕೊಂಡ್ವಿ. ಇದು ಬೇರೆ ಹೇಳಿದಾನಲ್ಲ, ಬಾಗಿಲಿಗೆ ಯಾರೂ ಹೋಗ್ಲಿ, ಕಿಟಕಿ ಪಕ್ಕ ಯಾರು ನಿಂತ್ಕೋಬಾರ್ದು, ಬಾಗಿಲು ಪಕ್ಕ ಯಾರು ನಿಂತ್ಕೋಬಾರ್ದು, ಆ್ಯಸಿಡ್ ಎಸಿತಾನೆ ಅಂತ. ಹೋದ್ವಿ, ಬಾಗಿಲು ತಟ್ಟಿದ್ವಿ, ಅವನು ದೊಡ್ಡ ಆವಾಜ್ ಆಗ್ತಾ ಯಾರದು ಅಂತ. ಅಲ್ಲ, ಬಾಗಿಲು ತಟ್ಟಿದ ತಕ್ಷಣ ಅವನು ಹೆಂಡ್ತಿ ಯಾರು ಅಂತ ಫೋನ್ ಕೇಳಿದ್ಲು. ನೋಡಮ್ಮ, ನಾವು ಪೊಲೀಸ್ನವ್ರು ಬಂದಿದ್ದೀವಿ, ಬಾಮ ಕೃಷ್ಣಮೂರ್ತಿ ಮನೇನ ಇದು ಅಂತ. ಬಾಮ ಕೃಷ್ಣಮೂರ್ತಿ ಅಂತ ಇಲ್ಲಿ ಯಾರೂ ಇಲ್ಲ ಸರ್ ಅಂದ್ಲು. ನಮಗೆ ಫೇಲ್ಯೂರ್ ಆಯ್ತಾ ತಿರ್ಗಾ ಅಂತ. ಆಯಿತು, ಬಾಗಿಲ್ತಿ ಹೊರಗಡೆ ಲೈಟ್ ಹಾಕು, ನಾವು ಪೊಲೀಸ್, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ಸರ್. ಎಲ್ಲ ಅವಾಗೆಲ್ಲ ದರೋಡೆಗಳು ಡಕಾಯಿತಿ ಆಗ್ತೈತೆ, ಅಲ್ಲೆಲ್ಲ ಒಂಟಿ ಮನೆ ಅಂದರೆ ಡಕಾಯಿತಿ. ಇಲ್ಲ ಇಲ್ಲ, ನಾ ಬಾಗಿಲು ತೆಗೆಯಲ್ಲ ಸರ್, ಬೆಳಿಗ್ಗೆ ಬನ್ನಿ ಅಂತ. ಒಳಗಡೆ ಗುಸು 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 ಮಾತು, ತೆಗಿಬೇಡ ತೆಗಿಬೇಡ ಅಂತ. ಇವಳು ತೆಗಿಬೇಡ ಅಂತಾಳೆ, ಅವನು ತೆಗಿಬೇಡ ಅಂತಿದ್ದಾಳೆ. ನೀವು ತೆಗಿಬೇಡ ಅಂತ ಇರೋದೆಲ್ಲ ಗೊತ್ತು, ನೀನು ಬಾಗಿಲು ತೆಗಿದ್ದಾರೆ, ಬಾಗಿಲು ಒಳಗಡೆ ಒಳಗೆ ಬರ್ತದೆ ಸರ್. ಬರಬೇಡ, ಬೇಡ ಬೇಡ ಸರ್, ನನ್ನ ಮಗುವಾಗಿ 3 ಆಗಿದೆ ಸರ್, ಹಸಿ ಬಾಣಂತಿ ನಾನು. ನಿನ್ನ ಕಿಟಕಿ ತೆಗಿ, ನಿನ್ನ ಗಂಡ ಏನಾದರೂ ಅಡ್ಡ ಬಂದು ಅವನು ತರಲೆ ಮಾಡಿದ್ರೆ ಅನುಭವಿಸ್ತಾನೆ, ಕಿಟಕಿ ತೆಗಿ ನೀನು ಅಂದ್ವಿ. ಲೈಟ್ ಹಾಕಿದೆ, ನಮ್ಮನ್ನು ನೋಡು ನಾವು ಪೊಲೀಸ್ ಅಂತ. ಕಿಟಕಿ ತೆಗೆದ್ಲು, ಕಿಟಕಿ ತೆಗೆದ್ರೆ ಆ ಮನೆಯಿಂದ ಹಸಿ ಬಾಣಂತಿ ವಾಸನೆ, ಹಸಿ ಹಸುಗುಸು, ಆ ಹಸಿ ಬಾಣಂತಿ ವಾಸನೆ ಅದೊಂಥರ. ನಮಗೆ ಆ ಧೂಪ ಹಾಕಿರೋದು ಅದು ಇದು ಏನು ಎಲ್ಲ ನೋಡಿ, ಏನಪ್ಪ ಇದು ನಾವು ಹಿಂಗಾಗೋಯ್ತಲ್ಲ ಅಂತ. ನೋಡಮ್ಮ ಸರ್, ನನಗೆ 3 ಆಗಿದೆ ಮಗು, ನೀವು ದಯವಿಟ್ಟು ನನಗೆ ಇದು ನೋಡು. ನೀನು ಗುಸುಗುಸು ಮಾತಾಡ್ತಾ ಇದ್ದಿದ್ದು ಅವನ ಶಬ್ದ ಎಲ್ಲ ಕೇಳಿಸಿದೆ. ಅವನು ತೆಗಿಬೇಡ ಅಂತ ಇರೋದು, ನೀನು ತೆಗಿಬೇಡ ಅಂತ ಇರೋದು ನಮಗೆ ಗೊತ್ತಿದೆ. ನಿಮ್ಮ ಮನೇಲಿ ಆ್ಯಸಿಡ್ ಬಾಟ್ಲ್ ಇರೋದು ನಮಗೆ ಗೊತ್ತಿದೆ. ಅವ್ನಿಗೆ ಹೇಳ್ಬಿಡು, ಆ್ಯಸಿಡ್ ಬಾಟ್ಲ್ ಕೈ ಹಾಕ್ದ ಅವನು ಇಲ್ಲಿಂದನೇ ಗುಂಡೊಡಿತೀವಿ ನಾವು ಅಂತ. ಲೈಟ್ ಹಾಕಿ ನೋಡು, ನಮ್ಮ ಹತ್ರ ಎಲ್ಲ ವೆಪನ್ ಇದೆ ನೋಡು ಅಂತ ಲೈಟ್ ಹಾಕಿದ್ಲು, ವೆಪನ್ ಎಲ್ಲ ತೋರಿಸಿದ್ವಿ. ಇವಳು ತೆಗಿಬೇಡ ಅಂತ, ಅವನು ಬಾಗಿಲು ತೆಗಿಬೇಡ ಅಂತ ಅವನು ಅವನಿಗೆ ಹೇಳಿದ್ವಿ. ನೋಡು ನೀನು ಏನು ದೊಡ್ಡ ಮನೆ ಏನಲ್ಲ ಅದು, ನೀನು ಶತ ಪ್ರಯತ್ನ ಮಾಡೋದು ತಪ್ಪಿಸ್ಕೊಳಕ್ಕೆ ಬಿಡಲ್ಲ. ಆ್ಯಸಿಡ್ ಹಾಕ್ತೀನಿ ಅಂತ ನೀನು ಡಿಸೈಡ್ ಮಾಡಿದರೆ ನೀನು ನಿನ್ನ ಮಕ್ಳಿಗೆ ಹಾಕೊಂಡು ನೀನು ಸಾಯ್ಬೇಕು ಅಷ್ಟೇ ಹೊರ್ತು, ನಮ್ಮೇಲೆ ಒಂದು ಡ್ರಾಪ್ ಹಾಕೋಕ್ಕಾಗಲ್ಲ, ನಿನ್ನನ್ನಂತೂ ಬಿಡಲ್ಲ ನಾವು. ಅಷ್ಟೊತ್ತಿಗೆ ಇವಳೇನಂದ್ಲು, ಸರ್ ನನ್ನನ್ನು ನಿಮ್ಮ ತಂಗಿ ಅಂತ ಅಂದ್ಕೊಂಡ್ಬಿಡಿ ಸರ್, 3 ಮಗುಗೆ ತಂದೇನು ಕಿತ್ಕೊಳ್ಬೇಡಿ ಸರ್, ನನ್ನ ಕುಂಕುಮ ಕಿತ್ಕೊಳ್ಬೇಡಿ ಸರ್ ಅಂದ್ರು. ನಮಗೂ ಎಲ್ಲರೂ ನಮ್ಮ ಜೊತೆ ಇದ್ದವರು ಎಷ್ಟು ಟಫ್ ಅಧಿಕಾರಿಗಳು, ಅಷ್ಟು ಮಾನವೀಯತೆಯುಳ್ಳ ಅಧಿಕಾರಿಗಳು ನಮ್ಮ ಜೊತೆ ಇದ್ದವರು. ನಾವೇ ಒಂದು ಡಿಸ್ಕಸ್ ಮಾಡಿದ್ವಿ. ನೋಡಮ್ಮ, ನೀನು ಹೇಳಿದ್ಯಾ ನಿನ್ನ ಕುಂಕುಮವನ್ನು ಅಳಿಸ್ಬಾರ್ದು ಅಂತ ಹೇಳಿದ್ಯಾ, ಖಂಡಿತ ನಾವು ನಿನ್ನ ಕುಂಕುಮಕ್ಕೆ ಧಕ್ಕೆ ತರಲ್ಲ.
ಅವನು ಸುಮ್ಮನೆ ನಮಗೆ ಶರಣಾಗತಿ ಆಗಬೇಕು. ಆ್ಯಸಿಡ್ ಬಾಟ್ಲ್ ಇರೋದು ನಮಗೆ ಗೊತ್ತಿದೆ, ಮಾಹಿತಿ ಇದೆ. ಅದನ್ನು ತೆಗಿಯೋಕ್ಕೆ ಪ್ರಯತ್ನ ಮಾಡಿದ್ರೆ ನಿನಗೂ ಆಪತ್ತು, ಅವನಿಗೂ ಆಪತ್ತು, ನಿನ್ನ ಮಗು ಅನಾಥ ಆಗುತ್ತೆ. ದಯವಿಟ್ಟು ಅವ್ನಿಗೆ ಹೇಳು, ನೀನು ಹೊರಗಡೆ ಬಾ ಫಸ್ಟ್. ಅವನು ಸರ್ ನನಗೇನು ಮಾಡಲ್ಲ ಅಂದರೆ ಮಾತ್ರ ಬರ್ತೀನಿ ಸರ್, ಇಲ್ಲದೆ ಹಾಕೊಂಬಿಡ್ತೀನಿ ಸರ್ ಆ್ಯಸಿಡ್ ಅವನು. ನಮ್ಗೆ ಆತಂಕ, ಹಾಕೊಂಬಿಟ್ರೆ ಪೊಲೀಸ್ ಹಾಕಿದ್ದಾರೆ ಅಂದ್ಬಿಡ್ತಾರಲ್ಲ. ಕಡೆಗೆ ಹಂಗೆ ಹಿಂಗೆ ಮಾಡಿ ಅವನು ಅವನಿಗೊಂದು ನಂಬಿಕೆ, ನನಗೇನು ಮಾಡಲ್ಲ ಅಂತ. ನಿನಗೀಗ ನೀನು ಕ್ರಿಮಿನಲ್ಗೆ ನಾವು ಯಾಕೆಯ ಭಾಷೆ ಕೊಡಬೇಕು? ನಾವು ಹೇಳ್ತೀವಿ ಅಷ್ಟೇ, ನೀನು ಬರಬೇಕು. ಬಾಗಿಲು ತೆಗೆದ, ನಾನು ನಾವು ಹೇಳಿದ್ವಿ ನೀನು ಮೊದಲು ಬರಬಾರ್ದು, ನೀನು ಮೊದಲಿಗೆ ಬಂದು ನಿನ್ನ ಹೆಂಡತಿ ಮಕ್ಕಳು ನೀನು ಹಿಂದ್ಗಡೆ ಇರಬೇಕು, ಹಿಂದ್ಗಡೆನೇ ಇರಬೇಕು, ನೀವು ಮೂರು ಜನ ಒಟ್ಟಿಗೆ ಬರಬೇಕು. ಆ ಮಗು ಸರ್ ಹಸಿಗೂಸು ಸರ್, ಒಳಗಡೆ ಇಷ್ಟು ಚಳಿ ಇದೆ ಸರ್ ಮಗುಗೆ, ನಾವು ಆಮೇಲೆ ಕಳಿಸ್ತೀವಿ, ನೀವು ಹೊರಗಡೆ ಬಾ ಮೊದಲಿಗೆ ಅಂತ ಅವಳಿಗೆ ಹೇಳಿದ್ವಿ. ನೋಡಮ್ಮ ನೀನು ಮಾತು ಕೊಟ್ಟಿದ್ದೀವಲ್ಲ ಕರ್ಕಮ್ಮ, ಮಾತು ತಪ್ಪೋದಿಲ್ಲ ನಾವು, ಅದು ಮಾತ್ರ ನೀನು ನೆನಪಿಟ್ಕೊ. ಒಳಗಡೆ ಬಂದ, ದಸ್ತಗಿರಿ ಮಾಡ್ಕೊಂಡ್ವಿ ಸರ್, ಹೊಡಿಬೇಡಿ, ಹೊಡಿಬಾರ್ದು ಅಂತ ನೀನು ಹೇಳಬೇಡ, ಅವನು ಎಂಥ ಕ್ರಿಮಿನಲ್ ಅಂತ ನಿನಗೆ ಗೊತ್ತು. ಏನು ಸರ್ ಮಾಡಲಿ, ನಾನು ಮದುವೆ ಆಗಿಬಿಟ್ಟಿದ್ದೀನಿ. ಮಗು ಮನೆಯೊಳಗಡೆ ಆ ಬಾಣಂತಿ ಮನೆ, ಮೂರು ದಿವಸ ಆಗಿದೆ ಆ ಬಾಣಂತಿ ಮನೆ, ಅವಳು ಆ ನಂಜುಗಿಂಜಿ ಆಗ್ಬಿಡುತ್ತೆ ಅಂತ ನಮ್ಮ ಪೊಲೀಸ್ನವರು ಅವಳಿಗೆಲ್ಲ ಪಾಪ ಇದೆಲ್ಲ ಹಾಕು ಅಂತ ಹೇಳಿದ್ರು. ಸಾಕ್ಸ್ ಎಲ್ಲ ಹಾಕೊಂಡಿದ್ಲು. ಮನೇಲಿ ಎಲ್ಲಿಟ್ಟಿದ್ದಾನೆ ಆ್ಯಸಿಡ್ ಬಾಟ್ಲು, ನಾಲ್ಕು ಜಾರು ಕೆಳಗಿಟ್ಟಿದ್ದಾನೆ, ತೆಗೆದು ಮುಚ್ಚಲ ತೆಗಿತಾರೆ. ಕಾನ್ಸಂಟ್ರೇಟೆಡ್ ಹೈಡ್ರೋಸಲ್ಫ್ಯೂರಿಕ್ ಆ್ಯಸಿಡ್ ಹೊಗೆ ಬರ್ತಾ ಇದೆ. ಸುಮ್ಮನೆ ತೆಗೆದು ಈ ಒಂದು ಮರದ ಮೇಲೆ ಹಾಕುತ್ತೆ, ಹಂಗೆ ಸುಟ್ಟೋಗ್ಬಿಡ್ತದೆ ಮರ. ಟೇಬಲ್ ಒಂದು ಎಷ್ಟು ಇದರ ಆ್ಯಸಿಡ್ ಆಗಿರ್ಬೋದು, ಅದು ಡೇಂಜರಸ್. ಆಮೇಲೆ ಅದನ್ನೆಲ್ಲ ಸೀಜ್ ಮಾಡಿದ್ವಿ. ಅವನ ಹತ್ರ ಮಚ್ಚುಗಳು ಕತ್ತಿಗಳೆಲ್ಲ ಇತ್ತು, ಸೀಜ್ ಮಾಡಿದ್ವಿ. ಕರ್ಕೊಂಬಂದ್ವಿ. ಅವ್ನಿಗೆ ಯಾರು ಅಂತ ನಮ್ಮನ್ನೆಲ್ಲ ನೋಡೇ ಇಲ್ವಲ್ಲ, ನಾವು ಅವನು ನೋಡಿಲ್ಲ. ಕರ್ಕೊಂಡೋಗಿ ಎಲ್ಲ ವಿಚಾರಣೆ ಮಾಡಿದ್ರೆ ಸ್ವಲ್ಪ ಎಲ್ಲ ಅವನ ಮೇಲೆಲ್ಲ ಪ್ರೆಸೆಂಟ್ ಸರ್ ನನಗೆ ಹೊಡಿಬೇಡಿ, ನಾ ಎಲ್ಲವನ್ನೂ ಹೇಳ್ಬಿಡ್ತೀನಿ ಸರ್, ಹಿಂಗೆ ಕಾನಿಷ್ಕ ಗಲಾಟೆ ಅದು ಇದು ಶಿವಮೊಗ್ಗದು ಮಳ್ಳೂರು ಆನಂದ್ರದು ಅದು ಅಂದಿಗೆ ಕಟ್ಟೋದು ನಾವು ಇಟ್ಟಿದ್ದು ಎದುರ್ಸೋಕ್ಕೆ ಮಾಡಿದ್ದು ಸರ್. ಹಂಗೆ ಎಲ್ಲ ಕಥೆಗಳು ಹೇಳ್ದ, ಕಥೆಗಳು ಹೇಳಿ 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 ಕಡೆಗೆ ಅವನ ಮೇಲೆ ಅವನಿಗೆ ನಮ್ಮ ಮೇಲೆ ಒಂದು ನಂಬಿಕೆ ಬಂದ್ಬಿಡ್ತು. ಯಾಕೆ ನಂಬಿಕೆ ಬಂತು ಅಂದರೆ ಅವನ ಹೆಂಡ್ತಿಗೆ ನಾವು ನಡೆಸ್ಕೊಂಡಿದ್ದ ರೀತಿ ಗೌರವಿತವಾಗಿ, ಆ ಹೆಂಡ್ತಿನ ಕರ್ಕೊಂಡು ನಾವೇನು ಅಲ್ಲೇ ಬಿಟ್ಬಿಟ್ಟು ಬರಲಿಲ್ಲ, ಇವನ ಜೊತೆನೆ ಇನ್ನೊಂದು ಗಾಡೀಲಿ ಕೂಡಿಸಿ ಆ ಮಗುನ ಮಗುನ ಅವನ ಹೆಂಡ್ತಿನ ಹನುಮಂತ ನಗರದಲ್ಲಿ ಅವರ ತಂದೆ ಮನೆಗೆ ತವ್ರ ಮನೆಗೆ ತಗೊಂಡೋಗ್ಬಿಟ್ವಿ. ನೋಡಪ್ಪ ಇದನ್ನೇ ನಾವು ಮಾಡೋದು, ಪೊಲೀಸು ಮಾನವೀಯ ಮುಖ ಪೊಲೀಸರದ್ದು ಬಿಟ್ಬಿಟ್ಟು ಬರ್ಬೋದಿತ್ತು, ನೀನೇನಾದರೂ ಆಗು ನಿನ್ನ ಗಂಡ ಅಂತ ನಾವು ಮಾಡಲ್ಲ. ಅದು ಇವನಿಗೆ ಒಂಥರ ಮನಸ್ಥಿತಿನೇ ಬದಲಾಗೋಯ್ತು. ಸರ್ ಇದರೊಳಗೆ ಮುದ್ದೆ ಅಂದರೆ ಯಾರು ಸರ್ ಅಂದ, ನೋಡಿ ಇವರು ಪಿ ಕೆ ಶಿವಶಂಕರ್ ಅಂದರೆ ಯಾರು ಸರ್, ನೋಡಿ ಇವರು ಬಿ ಕೆ ಶಿವರಾಮ್ ಯಾರು ಸರ್, ನಾನು ಸರ್. ಹುಷಾರಾಗಿರಿ ಸರ್ ನೀವು ಮೂರು ಜನ, ಅಯ್ಯ ಪೊಲೀಸ್ನವ್ರೆಯ ನಮಗೇನು ಹಿಂಗಂತೀಯ ನೀನು? ಇಲ್ಲ ಸರ್ ಬಹಳ ಪ್ಲ್ಯಾನ್ ಮಾಡ್ತಾಯಿದ್ದಾನೆ ಸರ್ ಕುತ್ವಾಲ. ಏನು ಪ್ಲ್ಯಾನ್ ಮಾಡ್ತಾಯಿದ್ದಾನೆ? ಇಲ್ಲ ಸರ್ ನಾನು ಅದು ಹೇಳಂಗಿಲ್ಲ ಸರ್, ನೀವು ಹೊಡೆದು ಬಿಡ್ತೀರ ಹೊಡಿಯಲ್ಲ ಹೇಳಪ್ಪ ಅಂತ. ಮುದ್ದಯ್ಯವ್ರ ಮೇಲೆ ಅವರಲ್ಲಿ ಶಿರ್ಸಿ ಇದು ನಮ್ಮ ಈಗ ಸಿ ಸಿ ಬಿ ಆಫೀಸ್ ಇದೆಯಲ್ಲ ಮೈಸೂರು ರೋಡಲ್ಲಿ ಕ್ವಾರ್ಟರ್ಸಲ್ಲಿದ್ದರು, ಅವರೆಲ್ಲಾದರೂ ಜೀಪಲ್ಲಿ ಗೀಪಲ್ಲಿ ಬರಬೇಕಾದ್ರೆ ಅವ್ರಿಗೆ ಬಾಂಬ್ ಹಾಕ್ಬಿಡ್ಬೇಕು ಅವ್ರ ಜೀಪ್ಗೆ ಅಂತ, ಸ್ಮೋಕ್ ಬಾಂಬ್ ಆಂಧ್ರದಿಂದ ತರಿಸ್ಬಿಟ್ಟು ಹಾಕ್ಬಿಡ್ಬೇಕು, ಅವರೇ ಜಾಸ್ತಿ ಗಲಾಟೆ ಮಾಡೋದು. ಪಿ ಕೆ ಶಿವಶಂಕರ್ಗೆ ಏನು ಮಾಡಬೇಕು, ಅವರು ಔಟ್ಸ್ಕರ್ಟ್ಸಲ್ಲಿ ಮನೆ ಕಟ್ಟಿದ್ರು, ಆ ಮನೆ ನಾವು ಹೊರಗಡೆ ಎಲ್ಲ ಬೀಗ ಹಾಕಿ ಇಲ್ಲದೇ ಇರುವಾಗ ಅಥವಾ ಇರುವಾಗಲೂ ಹೆಂಗೋ ಮನೆ ತುಂಬ ಪೆಟ್ರೋಲ್ ಸುರಿಬಿಟ್ಟು ಬೆಂಕಿ ಹಚ್ಬಿಡ್ಬೇಕು ಅಂತ. ಮತ್ತು ನನಗೇನು ಮಾಡಬೇಕು ಅಂತ, ನೀವು ಕೆ ಜಿ ಇಡ್ಲಿ ಸಬ್ ಇನ್ಸ್ಪೆಕ್ಟ್ರು ಬೆನ್ಸನ್ ಟೌನಲ್ಲಿ ನೀವು ಮೋಟ್ರ್ ವೆಹಿಕಲ್ ಹೋಗ್ತಿರಲ್ಲ ಸರ್, ನೈಟಲ್ಲೆಲ್ಲ ಯಾವಾಗಾದರೂ ನಾನು ಸುಲಿಯೋಗಿ ನಿಮ್ಮನ್ನು ಫಾಲೋ ಮಾಡಬೇಕು. ಹೋಗುವಾಗ ಭದ್ರಾವತಿ ಮೂಲದ ಒಬ್ಬ ರಾಜಕಾರಣಿ, ಅವನ ತಮ್ಮಂದ್ರೆಲ್ಲ ರೌಡಿಗಳೇ, ಅವ್ರನ್ನ ಅವ್ರಿಗೆ ಹೇಳಿದ್ದಾನೆ ಸರ್. ಏನು ಹೇಳಿದ್ದಾನೆ ಅಂತ, ಅವ್ರ ಹತ್ರ ಎಲ್ಲ ಜೀಪು ಗೀಪು ಲಾರಿ ಎಲ್ಲ ಇರುತ್ತೆ ಸರ್, ನೀವು ಮೋಟ್ರ್ ವೆಹಿಕಲ್ ಒಬ್ಬೊಬ್ಬರೇ ಹೋಗುವಾಗ ಹಿಟ್ ಆ್ಯಂಡ್ ರನ್ ಮಾಡಿಬಿಟ್ಟು ಆ್ಯಕ್ಸಿಡೆಂಟ್ ಕೇಸ್ ಅಂತ ಮಾಡಿ ನಿಮ್ಗೆ ಹೊಡೆದಾಕ್ಬೇಕು ಅಂತ. ಅಯ್ಯೋ ಅಷ್ಟೇ ತಾನೇ ಬಿಡಪ್ಪ ಅಂದ್ವಿ.
ಇದು ನಾನು ನಿಮ್ಗೆ ಅಲರ್ಟ್ ಮಾಡಿದ್ದೀನಿ ಸರ್, ದಯವಿಟ್ಟು ನೀವು ಇದಿಟ್ಕೊಳ್ಳಿ ಅಂತ. ಆವಾಗಿಂದ ನಾವು ಎಕ್ಸ್ಟ್ರಾ ಅಲರ್ಟ್ ಆಗ್ಬಿಟ್ವಿ. ಎಕ್ಸ್ಟ್ರಾ ಅಲರ್ಟ್ ಆಗ್ಬಿಟ್ಟು ಕಮಿಷನರ್ ಅವ್ರಿಗೆ ಹೇಳಿದ್ವಿ ಇದೆಲ್ಲ ಹಿಂಗೆ ಹಿಂಗಿದೆ ಸರ್, ಹಿಂಗೆ ಹಿಂಗೆಲ್ಲ ಆಯಿತು, ಆ್ಯಸಿಡ್ ಎಲ್ಲ ತೋರಿಸಿದ್ವಿ. ಏನು ರೀ ಇಷ್ಟು ಭಯಾನಕವಾಗಿದೆ ಇದು ಅಂದರು. ಆಮೇಲೆ ನೀವೆಲ್ಲ ವೆಪನ್ ಇಟ್ಕೊಂಡಿದ್ದೀರಾ ಅಂದರು. ಇದೆ ಸರ್ ನಮ್ಮ ಹತ್ರ ಪರ್ಸ್, ಇದು ಅಫಿಷಿಯಲ್ ವೆಪನ್ಸ್ ಇದೆ ಅಂದರು. ಅವ್ರಿಗೆ ನನ್ನ ಮೇಲೆ ಭಾಳ ಕಣ್ಣಿತ್ತು ಈ ರೌಡಿಗಳಿಗೆಲ್ಲ. ಆಮೇಲೆ ಶಿವರಾಮ್ ಯು ಮಸ್ಟ್ ಕೀಪ್ ಒನ್ ಪ್ರೈವೇಟ್ ವೆಪನ್ ಆಲ್ಸೋ, ಮನೆಯಲ್ಲೂ ಒಂದು ವೆಪನ್ ಇಟ್ಕೋಬೇಕು ನೀವು ಅಂದರು. ನನ್ನ ಹತ್ರ ಇಲ್ಲ, ಇದೆಯಾ ಲೈಸೆನ್ಸ್ ಇದೆಯಾ ಅಂದರು. ಇಲ್ಲ ಅಂದೆ. ಅವ್ರ ಹತ್ರ ಎಲ್ಲ ಇತ್ತು ವೆಪನ್ನು, ಪ್ರೈವೇಟ್ ವೆಪನ್ ಇತ್ತು ಅವ್ರ ಹತ್ರ. ನಿಮ್ಮ ಹತ್ರ ಇದೆಯಾ ಅಂದರು. ನನ್ನ ಹತ್ರ ಇಲ್ಲ ಸರ್ ಅಂದೆ. ತಗೋಬೇಕು ಅಂದರು. ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್, ಎಷ್ಟಾಗುತ್ತೆ ಅದಕ್ಕೆ ಅಂದರು. ಆವಾಗ 40,000 ರೂಪಾಯಿ ಇತ್ತು ಒಂದು ವೆಪನ್ಗೆ, ಆಗಿನ ಕಾಲಕ್ಕೆ ಒಂದು ಪಿಸ್ತೂಲ್ಗೆ. ನಿಮ್ಮ ಹತ್ರ ಎಷ್ಟಿದೆ ದುಡ್ಡು ಅಂದರು. 15,000 ರೂಪಾಯಿ ಇದೆ ಸರ್. 25,000 ರೂಪಾಯಿ ನಾನು ಕೊಡ್ತೀನಿ ನಿಮಗೆ, ಒಂದು ವೆಪನ್ ತಗೊಳ್ಳಿ ಅಂದರು. ಹುಡುಕಿದ್ವಿ, ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಬೇಕು, ಲೈಸೆನ್ಸ್ಗೆ ಅಪ್ಲಿಕೇಶನ್ ಹಾಕಿದೆ. ಬೇಗ ಮಾಡಿಸಿ ಅಂದರು ಮರಿಸ್ವಾಮಿ ಅವರು. ಕಮ್ಮಿ ಅವರು ಡಿ ಸಿ ಪಿ, ನನಗೆ ಬೇಗ ಹಾಕಿ ಅಂದರು. ಬಟ್ ಇವ್ರು ಕೊಡೋಂಗಿಲ್ಲ, ನನಗೆ ವೆಸ್ಟ್ ಕೊಡಬೇಕಾಗಿತ್ತು. ನಾನು ಇವ್ರು ಈಸ್ಟ್, ನನ್ನ ಮನೆ ಇದ್ದಿದ್ದು ವೆಸ್ಟಲ್ಲಿ. ಅರ್ಜಿ ಹಾಕಿದೆ, ಅರ್ಜಿ ಹಾಕಿದ ತಕ್ಷಣ ಅರ್ಜಿ ಬಂತು. ಒಂದು ವಾರ ಕಮಿಷನರ್ ನಾನು ಕೇಳಿದ್ರು, ವೇರ್ ಇಸ್ ಯುವರ್ ವಿಮಾನ್ ಅಂದರು. ಇನ್ನು ಲೈಸೆನ್ಸ್ ಬಂದಿಲ್ಲ ಸರ್ ಅಂದೆ. ನಾನು ನಿಮಗೆ ಜವಾಬ್ದಾರಿ ಇಲ್ಲ ಅಂತ ಸ್ವಲ್ಪ ಜೋರು ಮಾಡಿದ್ರು. ನಾನು ಓಡ್ ಬಂದು ಮರಿಸ್ವಾಮಿ ಸಾಹೇಬ್ರಿಗೆ ಹೇಳಿದೆ. ಅವರು ಕ್ಲರ್ಕ್ನ ಕೇಳಿದ್ರು, ಅರ್ಜಿ ಕೊಟ್ಟಿದ್ದೀರ ಶಿವರಾಮ್ ಅಂದರು. ಕೊಟ್ಟು ಒಂದು ವಾರ ಆಗಿದೆ ಸರ್, 15 ದಿವಸ ಆಗಿದೆ ಸರ್ ಅಂದೆ. ಮತ್ತು ಯಾಕೆ ಕೊಟ್ಟಿಲ್ಲ ಅಂದರು. ಕ್ಲರ್ಕ್ನ ಕೇಳಿದ್ರು, ಅದಕ್ಕೊಬ್ಬ ಆರಾಮ್ ಸೆಕ್ಷನ್ ಅಂತಿರುತ್ತೆ, ಅಲ್ಲೊಬ್ಬ ಕ್ಲರ್ಕ್ ಇರ್ತಾನೆ, ಅವನಿಗೆ ಅರ್ಜಿನ ಕಳಿಸೇ ಇಲ್ಲ. ಟೇಬಲ್ ಮೇಲೆ ಅವನೇ ಇಟ್ಕೊಂಡಿದ್ದಾನೆ. ವಯಲಿಕಾಲ್ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕು, ನಾನು ಅಲ್ಲಿಂದ ಎಲ್ಲ ಮಾಜರಾಗಿ ನೋ ಅಬ್ಜೆಕ್ಷನ್ ಎಲ್ಲ ಕೊಡ್ಬೋದು ಇವರಿಗೆ ಅಂತ ಒಂದು ಇದು ತಗೋಬೇಕು. ಅದು ಡಿ ಸಿ ಪಿ ಎಲ್ಲರೂ ಬಂದು ಕೊಡಬೇಕು ನನಗೆ. ಯಾಕೆ ಕಳಿಸಿಲ್ಲ ಅಂದ್ರೆ 15 ದಿವಸ ಒಬ್ಬ ಪೊಲೀಸ್ ಆಫೀಸರ್ ನೀನು ಕಳಿಸಿಲ್ಲ ಅಂತ ಇಟ್ಕೊಂಡ್ರು. ಸರ್ ಅದು ಹೆವಿ ಇತ್ತು ಕಳ್ಸ, ತಗೊಂಡು ಬಾ ಇಲ್ಲಿ ಅಂದರು. ತಗೊಂಡು ಬಾ ಇಲ್ಲಿ ಅಂದರು. 15 ದಿವಸ ಅದು ನೀನು ಕೊಟ್ಟಿಲ್ಲ, ಯಾಕೆ ಇದನ್ನು ಮಾಡಿಲ್ಲ ಅಂದರು. ಇಲ್ಲ ಸರ್ ಅಂದ್ರು. ಅವರೇ ಏನು ಮಾಡಿಬಿಟ್ರು, ಇಶ್ಯೂ ಲೈಸೆನ್ಸ್ ಅಂತ ಬರೆದ್ಬಿಟ್ರು. ಸರ್ ಅದು ವೆಸ್ಟ್ ಬರೀಬೇಕು ಸರ್ ಅಂದರು. ಆಯಿತು ಅಂತ ಫೈಲ್ ತಗೊಂಡ್ರು, ಕಮಿಷನರ್ ಹತ್ರ ಹೋದರು, ಕಮಿಷನರ್ ಕಡೆ ಕೊಟ್ಟರು. ಕಮಿಷನರು ಇಶ್ಯೂ ಲೈಸೆನ್ಸ್ ಅಂತ ಬರೆದ್ಬಿಟ್ರು, ವಿತೌಟ್ ವೆರಿಫಿಕೇಶನ್, ವಿತೌಟ್ ಇದು, ನನಗೆ ಸ್ಪೆಷಲ್ ಅಲಾಟ್ಮೆಂಟ್ ಮಾಡ್ದಂಗೆ ಕೊಟ್ಬಿಟ್ರು. ಕೊಟ್ಬಿಟ್ರು ಏನು ಮಾಡ್ದೆ, ಲೈಸೆನ್ಸ್ ಕೊಡಲೇಬೇಕಾಯ್ತಲ್ಲ ನನಗೆ. ಆಗ ಮಧ್ಯಾಹ್ನ ಕೊಟ್ಟು ಸಾಯಂಕಾಲ ಲೈಸೆನ್ಸ್ ಕೊಟ್ಬಿಟ್ಟೆ ಕ್ಲರ್ಕು. ಕೊಟ್ಟರೆ ಅಲ್ಲಿ ಲೈಸೆನ್ಸಲ್ಲಿ ರಿವಾಲ್ವರ್ ಆಬ್ಲಿಕ್ ಪಿಸ್ತೂಲ್ ಅಂತ ಬರೀಬೇಕು. ನನಗೆ ಬರೀ ರಿವಾಲ್ವರ್ ಅಂದ. ರಿವಾಲ್ವರ್ ಅಂದರೆ 50,000 ರೂಪಾಯಿ, 60,000 ರೂಪಾಯಿ. ನಾನು ನೋಡಿರೋದು ಪಿಸ್ತೂಲು. ಅದಕ್ಕೆ ಇವ್ರಿಗೆ ದುಡ್ಡು ಕೊಟ್ಟಿದ್ರು, ನನ್ನ ಹತ್ರ ಇದ್ದ ದುಡ್ಡು ಹಾಕಿ 40,000 ನಾವು ಮಾತಾಡಿದ್ದೆ. ಅವನ ಹತ್ರ ತೊಗೊಂಡೋಗಿ, ನೋಡಪ್ಪ ಕೊಡಪ್ಪ ನನಗೆ ಲೈಸೆನ್ಸ್ ಬಂದಿದೆ ಅಂದ. ಸರ್ ಇದು ಕೊಡೋಕ್ಕಾಗಲ್ಲ ಸರ್ ಅಂದ ಅವನು. ಏಷ್ಯನ್ ಆರ್ಮರಿ ಕೊಡೋಕೆ ಯಾಕೆ ಅಂದೆ. ಇದರಲ್ಲಿ ರಿವಾಲ್ವರ್ ಅಂತ ಬರೆದಿದ್ದಾರೆ, ನಿಮಗೆ ಪಿಸ್ತೂಲ್ ಬೇಕು, ನಾನು ಪಿಸ್ತೂಲ್ ಕೊಡ್ತಾ ಇರೋದು ನಿಮಗೆ ಅಂದ. ತಿರ್ಗಾ ಓಡ್ ಬಂದೆ. ನಾನು ಅವನಿಗೆ ಹೇಳಿದೆ, ಅವನೇ ಅವನಿಗೆ ನನ್ನ ಮೇಲೆ ಕೋಪ ಇತ್ತು. ಅವನ ಹತ್ರ ಹೋದೆ, ಏ ಪಿಸ್ತೂಲ್ ಅಂತ ಬರೆಯಪ್ಪ ಅಂದೆ. ಸರ್ ಬರೆಯೋಕ್ಕಾಗಲ್ಲ ಸರ್, ತಿರ್ಗಾ ಅದು ನಾನು ಎ ಸಿ ಪಿ ಕಳಿಸ್ಬೇಕು, ಎ ಸಿ ಪಿ ಡಿ ಸಿ ಪಿ ಕಳಿಸ್ಬೇಕು, ಡಿ ಸಿ ಪಿ ಎ ಸಿ ಪಿ ಕಳಿಸ್ತಾರೆ, ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟ್ರ್ ಕಳಿಸ್ತಾರೆ, ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ, ಅವ್ರು ಬರೆದು ಕೊಟ್ಟರೆ ನಾನು ಕೊಡ್ಬೋದು ಸರ್ ಅಂದ. ನಾನು ತಿರ್ಗಾ ನನಗೆ ಗಾಬರಿ, ಹಿಂಗೆ ಹಿಂಗೆ ಮರಿಸ್ವಾಮಿ ಸಾಹೇಬ್ರಿಗೆ ಹೇಳೋದು. ನಾನು ಅವರು ಅವತ್ತೇ ಕೇಳಿದರು ಸರ್ ಹಿಂಗಿದೆ ಸರ್, ಹಿಂಗಾಗಿದೆ, ಅದಕ್ಕೆ ಈಸ್ಕೊಂಡಿಲ್ಲ ಸರ್. ಯಾಕೆ ಅವ್ರು ಕೊಟ್ಟಿಲ್ಲ? ತಿರ್ಗಾ ಅವ್ನು ಕರೆಸಿದ್ರು, ಫೈಲ್ ತಗೊಂಡು ಬಾ ಇಲ್ಲಿ ಅಂದರು. ನನ್ನ ಹತ್ರ ಲೈಸೆನ್ಸ್ ಇತ್ತಲ್ಲ, ನೀನು ಯಾಕೆ ಎಲ್ಲರಿಗೂ ಬರೀತಿರ್ತಾನೆ ನೀವು ರಿವಾಲ್ವರ್ ಆಬ್ಲಿಕ್ ಲೈಸೆನ್ಸ್ ಪಿಸ್ತೂಲ್ ಅಂತ ಬರೀತಿದೆ, ಇದಕ್ಕೆ ಯಾಕೆ ಬರೀಲಿಲ್ಲ ನೀವು? ಸರ್ ಮರ್ತೋಗ್ಬಿಟ್ಟೆ ಸರ್. ಮತ್ತು ಈಗ ಬರೀ ಅಂದರು. ಇಲ್ಲ ಸರ್ ಅದು ತಿರ್ಗಾ ಹೋಗ್ಬಿಟ್ಟು ಬರಬೇಕು ಸರ್. ಜೋರು ಮಾಡಿದ್ರು ಅವನಿಗೆ, ಇದು ಯಾರು ಬರೆದು ಹ್ಯಾಂಡ್ ರೈಟಿಂಗ್ ನಂದೇ ಅಂದ. ಆಬ್ಲಿಕ್ ಹಾಕು, ಬರೀ ಇಲ್ಲಿ ಅಂದರು. ಸಸ್ಪೆಂಡ್ ಮಾಡಿಬಿಡ್ತೀನಿ ಇಲ್ಲದೇ ಇದ್ರೆ ನಿಮಗೆ ಅಂತ. ನೀವೇನು ತಮಾಷೆ ಆಡ್ತೀರಾ? ಅವ್ರ ಜೀವನ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ವೆಪನ್ ನಾವು ಇಂಟ್ರೆಸ್ಟೆಡ್ ಕೊಡ್ತಾ ಇದ್ದೀವಿ ಕಮಿಷನರ್ ಇಟ್ಟು, ನೀವುಗಳಿಂಗೆ ಮಾಡ್ತೀರಾ ಅಂದ್ಬಿಟ್ಟು ಅವನು ಬೈಕೊಂಡು ಪಿಸ್ತೂಲ್ ಅಂತ ಬರೆದು ನನ್ನ ಮುಖ ನೋಡ್ದ.
ನಕಶಿಕ ಅಂತ ಪಿಸ್ತೂಲ್ ಅಂತ ಕೊಟ್ಟರು. ನನ್ನ ಹತ್ರ ಅಲ್ಲ ಆ ವೆಪನ್, ಇಟ್ಕೊಂಡಿದ್ದೀನಿ ನಾನು ಅದನ್ನು ಆತ್ಮರಕ್ಷಣೆಗಾಗಿ ಇಟ್ಕೊಂಡು. ಅದಕ್ಕೆ ನಾನು ಅರ್ಲಂಕರ್ ಅವ್ರಿಗೆ, ಮರಿಸ್ವಾಮಿ ಅವ್ರಿಗೆ ಯಾವತ್ತಿಗೂ ಚಿರಋಣಿ ಆಗಿರ್ತೀನಿ. ನಾನು ಈಗಲೂ ಇದೆ ನನ್ನ ಹತ್ರ. ಅಲ್ಲ ಅದು ರೆಟ್ಟೆಪಿಸಮ್ ಅಂತಾರೆ ನೋಡಿ. ಈ ಕೆಲವೆಲ್ಲ ಸುಮ್ಮ ಸುಮ್ಮನೆ ನಾವು ಮಾಡ್ಕೊಂಡಿರ್ತೀವಿ ಕಟ್ಟುಪಾಡುಗಳು, ಆ ಕಟ್ಟುಪಾಡುಗಳು ಮೀರಿ ನಮಗೆ ಕೊಡ್ಬೋದು. ಅದರೊಳಗೆ ಇದೊಂದು ಉದಾಹರಣೆ ಅಷ್ಟೆ. ಇದು ಕೊತ್ವಾಲ್ ರಾಮ್ಸ್ ಒಂದು ಪ್ರಕರಣ ಇಲ್ಲಿ ತನಕ ಬರುತ್ತೆ. ಆತ್ಮೀಯರೇ, ಇದು ನಮ್ಮ ಬಿ ಕೆ ಶಿವರಾಮ್ ಸಾಹೇಬರ ಪೂರ್ಣ ಸಂದರ್ಶನದ ಮೂರನೇ ಭಾಗ. ನೀವು ನೋಡಿದ್ರೆ ನೋಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಜೊತೆಗೆ 20 ನಿಮಿಷದ ಕಿರು ಎಪಿಸೋಡ್ಗಳನ್ನು ಕೂಡ ನೀವು ಬಿ ಕೆ ಶಿವರಾಮ್ ಸಾಹೇಬರ ಮಾತುಗಳನ್ನು ಕೇಳಬಹುದು ಕಲಾ ಮಾಧ್ಯಮದಲ್ಲಿ. ನಿಮಗೆ ಈ ವಿಡಿಯೋಗಳು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.